ಓಕೆ ಗುಡ್ ಮಾರ್ನಿಂಗ್ ಓಕೆ ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಲೈಕ್ ಎರಡು ತರ ಕರೆಂಟ್ ಅಫೇರ್ಸ್ ಇರುತ್ತೆ ಒಂದು ಲೈಕ್ ಇಲ್ಗನು ಸ್ಟಿಕ್ ಇನ್ ಟು ದ ಕರೆಂಟ್ ಅಫೇರ್ಸ್ ಓಕೆನಾ ಸೊ ಇನ್ನೊಂದೇನು ಅಂತ ಅಂದ್ರೆ ಕರೆಂಟ್ ಅಫೇರ್ಸ್ ವಿತ್ ಸ್ಟಾಟಿಕ್ ಅಂತ ಹೇಳ್ಬಿಟ್ಟು ನಾವು ಯೂಟ್ಯೂಬ್ ಎಲ್ಲ ನೋಡ್ತೀವಲ್ವಾ ಸೊ ಯೂಟ್ಯೂಬ್ ಅಲ್ಲಿ ಕರೆಂಟ್ ಅಫೇರ್ಸ್ ಮಾಡೋದ್ರ ಜೊತೆ ಸ್ಟಾಟಿಕ್ ನ ಹೇಳೋದಕ್ಕೆ ಟ್ರೈ ಮಾಡ್ತೀವಿ ಸೊ ಅಲ್ಲೇನಾಗುತ್ತೆ ನಿಮ್ಗೆ ಸ್ಟಾರ್ಟಿಕ್ ಸಬ್ಜೆಕ್ಟ್ ತುಂಬಾ ಫೋಕಸ್ ಮಾಡ್ತೀರಾ ಕರೆಂಟ್ ಅಫೇರ್ಸ್ ನ ಬಿಟ್ಬಿಡ್ತೀರಾ ಆಯ್ತಾ ಸೊ ಹಾಗಾಗಿ ಬೇಗ ಬೇಗ ಕರೆಂಟ್ ಅಫೇರ್ಸ್ ಹೋಗೋದ್ ಹೇಗೆ ಅಂತ ಅಂದ್ರೆ ಸೊ ಕರೆಂಟ್ ಅಫೇರ್ಸ್ ಏನಿರುತ್ತಲ್ಲ ಅದನ್ನ ಮಾತ್ರ ನೋಟ್ ಮಾಡ್ಕೋಬೇಕು ಸ್ಟಾಟಿಕ್ ನಿಮ್ ತಲೆಗೆ ಏನೇನು ಬರುತ್ತಲ್ಲ ಅದನ್ನೆಲ್ಲ ಜಸ್ಟ್ ಪಾಯಿಂಟ್ಸ್ ನೋಟ್ ಡೌನ್ ಮಾಡ್ಕೊಂತ ಹೋಗ್ಬೇಕು ಹೆಂಗೆ ಅಂತ ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ನಿಮ್ಗೆ ಸೊ ಯಾವ್ದೇ ಅಂತ ಒಂದು ನೋಟ್ಸ್ ನ ಮಾಡ್ತಾ ಇದೀವಿ ನಾವು ಅಂತ ಅಂದ್ರೆ ಸೊ ಇದನ್ನ ಎ ಫೋರ್ ಶೀಟ್ ಅಂತ ಅನ್ಕೊಂಡ್ರೆ ಸೊ ಸರ್ ಏನೋ ಕ್ಲಾಸ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಓಕೆ ಸೊ ಸಿಕ್ಸ್ಟಿ ಪರ್ಸೆಂಟ್ ಅಂಡ್ ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಸೊ ಈ ಸಿಕ್ಸ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಐಡಿಯಾಲಜಿ ಏನಿದೆಯಲ್ಲ

ಸೊ ಸಿಕ್ಸ್ಟಿ ಪರ್ಸೆಂಟ್ ಫ್ಯಾಕಲ್ಟಿ ಏನೋ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಸೊ ಫಾರ್ಟಿ ಪರ್ಸೆಂಟ್ ಅಲ್ಲಿ ಏನು ಅಂತಂದ್ರೆ ಇದ್ರ ಮೇಲೆ ಏನ್ ಕ್ವಶನ್ಸ್ ಬರಬಹುದು ಏನ್ ಕೇಳಿದಾರೆ ಅದನ್ನ ಪೂರ್ತಿ ಹೆಂಗ್ ಕ್ವಶನ್ಸ್ ಕೇಳಿದಾರ ಅದೇ ತರ ಬರ್ಕೊಳ್ಳೋದಲ್ಲ ಜಸ್ಟ್ ಎ ಪಾಯಿಂಟ್ ಅಷ್ಟೇನೆ ಒಂದ್ ಪಾಯಿಂಟ್ ನೋಡಿದ ತಕ್ಷಣ ನಿಮ್ ತಲೆಗೆ ಸ್ಟ್ರೈಕ್ ಆಗ್ಬೇಕು ಆ ನೋಟ್ಸ್ ನಿಮಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು ಏನ್ ಬರ್ದಿದೀರಾ ಅಂತ ಹೇಳ್ಬಿಟ್ಟು ಈ ತರ ಒಂದ್ ನೋಟ್ಸ್ ಮಾಡಿದ್ರಿ ಅಂತ ಅಂದ್ರೆ ಬಹಳ ಎಲ್ಪ್ ಆಗುತ್ತೆ ಸೊ ಕರೆಂಟ್ ಅಫೇರ್ಸ್ ಹೋದವಾಗ್ಲೂ ಅಷ್ಟೇನೆ ಸೊ ಸಿಕ್ಸ್ಟಿ ಪರ್ಸೆಂಟ್ ಏನ್ ಇಶ್ಯೂ ಇದೆಯಲ್ಲ ಸದ್ಯಕ್ಕೆ ವೈ ನ್ಯೂಸ್ ಆಬ್ಜೆಕ್ಟಿವ್ ಏನು ಯಾಕೆ ಸುದ್ದಿಯಲ್ಲಿದೆ ಸೊ ಫಸ್ಟ್ ಗೆ ಬರೀಬೇಕು ಸೊ ಅದಾದ್ಮೇಲೆ ಆಬ್ಜೆಕ್ಟಿವ್ ಏನು ಏನಕ್ಕೆ ಈ ಪ್ರೋಗ್ರಾಮ್ ಇದೆ ಈ ಸ್ಕೀಮ್ ಇದೆ ಸೊ ಆಬ್ಜೆಕ್ಟಿವ್ ನ ಬರೀಬೇಕು ಅದಾದ್ಮೇಲೆ ಏನು ಅಂದ್ರೆ ಕನ್ಕ್ಲೂಷನ್ ಓಕೆನಾ ಸೊ ಇದರಿಂದ ಔಟ್ಕಮ್ ಏನ್ ಬಂದಿದೆ ಸೊ ಈ ಮೂರೇ ಪಾಯಿಂಟ್ಸ್ ಬೇಕಾಗಿರೋದು ಕರೆಂಟ್ ಅಫೇರ್ಸ್ ಗೆ ಈ ಮೂರ್ ಪಾಯಿಂಟ್ಸ್ ಬರ್ದಾದ್ಮೇಲೆ ಸೊ ಈ ಕಡೆ ಫಾರ್ಟಿ ಪರ್ಸೆಂಟ್ ಏನಿದೆಯಲ್ಲ ಸೊ ಇದು ಸ್ಟ್ರಾಟಿಗಿಗೆ ರಿಲೇಟ್ ಆಗುತ್ತಾ ನಾನ್ ಓದಿರೋದ್ರಲ್ಲಿ ಏನಕ್ಕಾದ್ರೂ ರಿಲೇಟ್ ಆಗುತ್ತಾ ಅದು ರಿಲೇಟ್ ಆದ್ರೆ ಮಾತ್ರನೇ ಅದ್ರ ಮೇಲೆ ಏನಾಗುತ್ತೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬರುತ್ತೆ ಸೊ ನೀವು ಸ್ಟಾಟಿಕ್ ಏನಾದ್ರೂ ಓದಿದೀರಾ ಅಂತ ಅಂದ್ರೆ ಕರೆಂಟ್ ಅಫೇರ್ಸ್ ನ ಸೊ ಅದ್ರ ಮೇಲೆ ಏನಾಗುತ್ತೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬರುತ್ತೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಅಂದ್ರೆ ಗೊತ್ತಾಗುತ್ತಲ್ವಾ ನಿಮ್ಗೆ ಸೊ ಹೇಳಿಕೆಗಳ ಮುಖಾಂತರ ಕ್ವಶನ್ ನ ಕೇಳ್ತಾರೆ ಸೊ ಅಕಸ್ಮಾತ್ ಏನಾದ್ರೂನು ಅದು ಸ್ಟ್ಯಾಟಿಕಿಗ್ ಲಿಂಕ್ ಆಗಿರ್ಲಿಲ್ಲ ಅಂತ ಅಂದ್ರೆ ಒನ್ ಲೈನರ್ ಕ್ವಶನ್ಸ್ ಬರುತ್ತೆ ಅಷ್ಟೇ ಅರ್ಥ ಆಯ್ತಾ ಸೊ ಕರೆಂಟ್ ಅಫೇರ್ಸ್ ಹೆಂಗ್ ಓದೋದು ಅಂತ ಅಂದ್ರೆ ಅದೇನಾದ್ರೂನು ನಿಮ್ಮ ಸ್ಟಾಟಿಕಿಗ್ ಲಿಂಕ್ ಆಗಿತ್ತು ಅಂತ ಅಂದ್ರೆ ಯಾವ್ದೋ ಒಂದು ರಾಮಪ್ಪ ಟೆಂಪಲ್ ಅಂತ ಇದೆ ಯುನೆಸ್ಕೋ ತೆಲಂಗಾಣದಲ್ಲಿ ಸೊ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನ ಮಾಡಿದ್ರು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನೀವು ಸ್ಟಾರ್ಟಿಕಲ್ ಓದಲ್ವಾ ಓದಿರ್ತೀರಾ ಅಲ್ವಾ ಸೊ ಆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಏನಿದೆಯಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಓದ್ಕೋಬೇಕು ಅದ್ರ ಮೇಲೆ ಏನಾಗುತ್ತೆ ಸ್ಟೇಟ್ಮೆಂಟ್ ಕ್ವಶನ್ಸ್ ಬರುತ್ತೆ ಓಕೆ ಸೊ ಸಪೋಸ್ ಟ್ರಂಪ್ ಟ್ವೆಂಟಿ ಫೋರ್ ಅಂತ ಹೇಳ್ಬಿಟ್ಟು ಸೊ ಈ ವ್ಯಾಯಾಮನ ಯಾವೆರಡು ದೇಶಗಳ ನಡುವೆ ನಡೆಸುತ್ತಾರೆ ಅಂತ ಹೇಳ್ಬಿಟ್ಟು ಏನಾ ಸೊ ಈ ಟ್ರಂಪ್ ಟ್ವೆಂಟಿ ಫೋರ್ ಅನ್ನೋದು ಅದು ಡೈರೆಕ್ಟ್ ಕ್ವಶನ್ ಅಷ್ಟೇನೆ ಗೊತ್ತಿರ್ಬೇಕು ನಿಮ್ಗೆ ಯಾವ ಎರಡು ದೇಶಗಳ ಮಧ್ಯೆ ಸೊ ಇದು ನಿಮ್ಗೆ ಎಲ್ಲಾದ್ರೂ ಸ್ಟಾಟಿಕಲ್ ಓದ್ತೀರಾ ಇದನ್ನ ಅಂತ ಅಂದ್ರೆ ಎಲ್ಲೂ ಓದಲ್ಲ ಎಕ್ಸಸೈಸಸ್ ಬಗ್ಗೆ ಅಲ್ವಾ ಸೊ ಜಸ್ಟ್ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ ಸೊ ಈ ತರ ನೀವು ಕರೆಂಟ್ ಅಫೇರ್ಸ್ ನ ಡಿವೈಡ್ ಮಾಡ್ಕೊಂಡು ಓದೋದ್ ಕಲಿತಾ ಇದೀರಾ ಅಂತ ಅಂದ್ರೆ ಸೊ ನಿಮ್ಗೆ ಈಸಿಯಾಗಿ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ ಎಲ್ಲಿ ಸ್ಟೇಟ್ಮೆಂಟ್ ಕ್ವಶನ್ಸ್ ಬರುತ್ತೆ ಸೊ ಎಲ್ಲಿ ಲೈಕ್ ನಿಮ್ಗೆ ಒನ್ ವರ್ಡ್ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇದು ಗೊತ್ತಾಯ್ತು ಅಂತ ಅಂದ್ರೆ ಕರೆಂಟ್ ಅಫೇರ್ಸ್ ಓದೋದು ಬಹಳ ಈಸಿ ನಿಮ್ಗೆ ನಾವೇನ್ ಮಾಡ್ತೀವಿ ಕರೆಂಟ್ ಅಫೇರ್ಸ್ ಓದ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಾನು ಓದ್ಕೊಂಡು ಹೋಗ್ತಿವಿ ಅಂಡ್ ಇಟ್ ಈಸ್ ಓಷನ್ ಒಂದು ದಿವಸಕ್ಕೆ ಎಷ್ಟು ಜನ ರಿಪೋರ್ಟರ್ಸ್ ಇದಾರಪ್ಪ ತುಂಬಾ ಜನ ಇದಾರೆ ನೀವು ತುಮಕೂರಲ್ಲೇ ನೋಡಿದ್ರೆ ಸೊ ಲೈಕ್ ತುಮಕೂರು ನ್ಯೂಸ್ ನ ಓದೋದಕ್ಕಾಗಲ್ಲ ನಿಮ್ಗೆ ಎವ್ರಿ ಡೇ ಸೊ ಲೈಕ್ ಬೇರೆ ಎಲ್ಲಾದ್ರೂ ಬಿಟ್ಬಿಡಿ ತುಮಕೂರು ನ್ಯೂಸ್ ನ ನೀವು ಓದೋದಕ್ಕಾಗಲ್ಲ ಅಂತದ್ದು ಸೊ ಆಲ್ ಓವರ್ ವರ್ಲ್ಡ್ ನ್ಯೂಸ್ ನ ಓದ್ಬೇಕು ನೀವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಓದ್ಬೇಕು ರಿಪೋರ್ಟ್ಸ್ ಅಂಡ್ ಇಂಡಿಸೀಸ್ ನ ಓದ್ಬೇಕು ಪರ್ಸನ್ ಇನ್ ನ್ಯೂಸ್ ನ ಓದ್ಬೇಕು ಸ್ಕೀಮ್ಸ್ ನ ಓದ್ಬೇಕು ಎವ್ರಿ ಡೇ ಆಲ್ಮೋಸ್ಟ್ ಮೂವತ್ ಮೂರು ಮಿನಿಸ್ಟ್ರೀಸ್ ಕರ್ನಾಟಕದಲ್ಲಿದೆ ಎಪ್ಪತ್ನಾಲ್ಕು ಮಿನಿಸ್ಟ್ರೀಸ್ ಸ್ಟೇಟ್ ಲೆವೆಲ್ ಸೆಂಟ್ರಲ್ ಲೆವೆಲ್ ಅಲ್ಲಿ ಇದೆ ಅಲ್ವಾ ಸೊ ಎಪ್ಪತ್ನಾಲ್ಕು ಪ್ಲಸ್ ಮೂವತ್ ಮೂರು ಅಂತ ಅಂದ್ರೆ ಎಷ್ಟಾಯ್ತಪ್ಪ ನೂರ ಏಳ ನೂರ ಏಳು ಒನ್ ನಾಟ್ ಸವೆನ್ ಈ ನೂರ ಏಳು ಮಿನಿಸ್ಟ್ರೀಸ್ ಇದೆ ಸೊ ಈ ಮಿನಿಸ್ಟ್ರಿ ಕೆಳಗಡೆ ಸೊ ತುಂಬಾ ಡಿಪಾರ್ಟ್ಮೆಂಟ್ಸ್ ಇದಾವೆ ಸುಮ್ನೆ ಕೂತಿರ್ತಾರ ಎವ್ರಿ ಡೇ ಅವರು ಏನೋ ಒಂದ್ ಕೆಲಸ ಮಾಡ್ತಾನೆ ಇರ್ತಾರಲ್ವಾ ಮಿನಿಸ್ಟ್ರು ಅಂತ ಅಂದ್ರೆ ಏನೋ ಒಂದ್ ಕೆಲಸ ಮಾಡ್ತಾನೆ ಇರ್ತಾರೆ ಸೊ ಅಷ್ಟು ಡೇಟಾ ನಿಮ್ ಕೈನಲ್ಲಿ ಕಲೆಕ್ಟ್ ಮಾಡೋದಕ್ಕಾಗತ್ತಾ ಸೊ ಅಟ್ ಲೀಸ್ಟ್ ಒಂದು ದಿನ ಬೇಡ ವಾರಕ್ಕೆ ಎರಡು ಮಾಡ್ತಾರೆ ಅಂತ ಅನ್ಕೊಳ್ಳಿ ಅವ್ರು ಯಾವ್ದೋ ಎರಡು ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಸ್ ಗಳನ್ನ ಮಾಡ್ತಾರೆ ಸೊ ಆ ಎರಡು ಎರಡು ಪ್ರೋಗ್ರಾಮ್ಸ್ ಮಾಡಿದ್ರು ಕಂಪ್ಲೀಟ್ ಆಗಿ ಓದೋದಕ್ಕಾಗಲ್ಲ ಸೊ ಈ ತರ ಡಿವೈಡ್ ಮಾಡ್ಕೊಂಡು ಹೋದಾಗ ನಿಮ್ಗೆ ಈಸಿ ಆಗುತ್ತೆ ನೆಕ್ಸ್ಟ್ ಏನು ತುಂಬಾ ಲೈಕ್ ನಾಲೆಜ್ ಇರುವಂತ ವ್ಯಕ್ತಿ ಏನ್ ಮಾಡ್ತಾನೆ ಕರೆಂಟ್ ಅಫೇರ್ಸ್ ನ ಹೆಂಗ್ ಓದೋದು ಸೊ ಫಸ್ಟ್ ಗೆ ಅವನ್ ಏನ್ ಮಾಡ್ತಾನೆ ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡ್ಕೊಂಡು ಹೋಗ್ತಾನೆ ಪೊಲಿಟಿ ಹಿಸ್ಟ್ರಿ ಜಿಯೋಗ್ರಫಿ ಎಕನಾಮಿ ನಂತರ ಓಕೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೊ ರಿಪೋರ್ಟ್ಸ್ ಅಂಡ್ ಪರ್ಸನ್ ಇನ್ ನ್ಯೂಸ್ ಓಕೆನಾ ಅದಾದ್ಮೇಲೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಸೊ ಈ ತರ ಡಿವೈಡ್ ಮಾಡ್ಕೊಂಡಾಗ ಆಗುತ್ತೆ ನಿಮ್ಗೆ ಓದೋದು ಬಹಳ ಈಸಿ ಆಗುತ್ತೆ ಸೊ ಹೆಂಗ ಒಂದೊಂದಕ್ಕೂ ಒಂದೊಂದು ಶಾರ್ಟ್ ಟ್ರಿಕ್ಸ್ ಇರುತ್ತೆ ಏನು ಈಗ ಪೊಲಿಟಿ ಅಂದ ತಕ್ಷಣ ಸೊ ಯಾರು ಪೊಲಿಟಿ ಅಂದ್ರೆ ಏನು ಇಟ್ಸ್ ಅ ಪೊಲಿಟಿಕಲ್ ಸಿಸ್ಟಮ್ ಪೊಲಿಟಿಕಲ್ ಸಿಸ್ಟಮ್ ಅಂದ್ರೆ ಯಾರು ಪಾಲಿಸೀಸ್ ಮಾಡೋದು ಯಾರು ಗೂವಿಲ್ ಡೂ ದ ಪಾಲಿಸೀಸ್ ಯಾರು ಮಾಡ್ತಾರೆ ಡೂ ದ ಪಾಲಿಸೀಸ್ ಓಕೆ ಸೊ ದರ್ ಈಸ್ ಲೆಜಿಸ್ಲೇಟಿವ್ ಬಾಡಿ ಎಕ್ಸಿಕ್ಯೂಟಿವ್ ಬಾಡಿ ಅಂಡ್ ಜುಡಿಷಿಯಲ್ ಬಾಡಿ ಸೊ ವಿಲ್ ಗು ನ ಡೂ ದ ಪಾಲಿಸೀಸ್ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅಂತ ಓದಿದಿರಲ್ವಾ ಸೊ ಈ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗದಲ್ಲಿ ಸೊ ನಿಮಗೆ ಸೊ ಲೈಕ್ ನ ಯಾರು ಪಾಲಿಸ್ನ ಓಕೆ ಸೊ ಲೆಜಿಸ್ಲೇಟಿವ್ ಪಾಲಿಸೀಸ್ ನ ಮಾಡ್ತಾರೆ ಬಟ್ ಇಂಪ್ಲಿಮೆಂಟ್ ಯಾರು ಎಕ್ಸಿಕ್ಯೂಟಿವ್ ಸೊ ಎಕ್ಸಿಕ್ಯೂಟಿವ್ ಅಂದ್ರೆ ಯಾರು ಆರ್ ಎಕ್ಸಿಕ್ಯೂಟಿವ್ಸ್ ಸೊ ಇನ್ ಟೋಟಲಿ ಮಿನಿಸ್ಟ್ರೀಸ್ ಅಂದ್ರೆ ನಾನ್ ಮಾತಾಡ್ತಾ ಇರೋದು ಇಲ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಅಷ್ಟೇನೆ ಸೊ ಎಕ್ಸಿಕ್ಯೂಟಿವ್ ಅಂದ್ರೆ ಯಾರು ಸೊ ಲೈಕ್ ಯಾರೋ ಒಂದು ಬಿಲ್ ನ ಮಾಡಿದರೆ ಅದ್ರ ಮೇಲೆ ಕ್ವಶನ್ಸ್ ಬರಲ್ಲ ನಿಮ್ಗೆ ಅದೇನಾದ್ರು ಆಕ್ಟ್ ಆಯ್ತು ಅಂತ ಅಂದ್ರೆ ಅವಾಗ ನಿಮಗೆ ಕ್ವಶನ್ಸ್ ಬರುತ್ತೆ ಅಲ್ವಾ ಸೊ ಆಕ್ಟ್ ಆಗ್ತಾ ಇದೆ ಅಂತ ಅಂದ್ರೆ ಸೊ ಯಾರು ಮಾಡ್ತಾರೆ ಇವ್ ಆಕ್ಟ್ ನ ಅಂತ ಅಂದ್ರೆ ಇಂಪ್ಲಿಮೆಂಟ್ ಮಾಡೋದು ಯಾರು ಅಂತ ಅಂದ್ರೆ ಮಿನಿಸ್ಟ್ರೀಸ್ ಇಂಪ್ಲಿಮೆಂಟ್ ಮಾಡ್ತಾರೆ ಈಗ ನೂರ ಏಳು ಮಿನಿಸ್ಟ್ರೀಸ್ ಇದೆ ಆಲ್ಮೋಸ್ಟ್ ಒನ್ ನಾಟ್ ಸೆವೆನ್ ಮಿನಿಸ್ಟ್ರೀಸ್ ಇದೆ ಈ ಒನ್ ನಾಟ್ ಸೆವೆನ್ ಮಿನಿಸ್ಟ್ರೀಸ್ನು ನೀವೇನ್ ಮಾಡಬೇಕು ವೆಬ್ಸೈಟ್ಗೆ ಹೋಗಿ ಸೊ ಟ್ವೆಂಟಿ ತ್ರೀ ಇಂದ ಟ್ವೆಂಟಿ ಫೋರ್ ವರ್ಗು ಪ್ರತಿಯೊಂದು ಮಿನಿಸ್ಟ್ರಿ ಏನೇನ್ ಕೆಲಸ ಮಾಡಿದ್ದಾರೆ ಡನ್ ಅಷ್ಟೇ ಕರೆಂಟ್ ಅಫೇರ್ಸ್ ಬೇಕಾಗಿರೋದು ಪೋಲಿಟಿ ಮುಗ್ದೋಯ್ತು ಆಯ್ತಾ ಸೊ ಇಷ್ಟೇ ಮಾಡ್ಬೇಕಾಗಿರೋದು ನೀವು ಎಲ್ಲಾ ಗು ಹೋಗ್ಬಿಟ್ಟು ಏನೇನ್ ಕೆಲಸ ಮಾಡಿದ್ದಾರೆ ಒನ್ ಒಂದು ಮಿನಿಸ್ಟ್ರೀಸ್ನೂ ಏನೇನ್ ಕೆಲಸ ಮಾಡಿದ್ದಾರೆ ನೂರ ಏಳು ಮಿನಿಸ್ಟ್ರೀಸ್ ಯಾವ ಸ್ಕೀಮ್ ಲಾಂಚ್ ಆಗಿದೆ ಸೊ ಏನೇನ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಮೋದಿ ಎಲ್ಲೆಲ್ಲಿ ಬಂದಿದ್ದಾರೆ ಯಾವುದೋ ಒಂದು ಪ್ರೋಗ್ರಾಮ್ ಲಾಂಚ್ ಆಗಿದೆ ಆ ಪ್ರೋಗ್ರಾಂ ಲಾಂಚ್ ಆಗಿದ ತಕ್ಷಣ ಅದು ವೆರಿ ಇಂಪಾರ್ಟೆಂಟ್ ಅಂದ್ರೆ ನೋ ಸೊ ಆ ಪ್ರೋಗ್ರಾಮ್ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ರೆ ಮೋದಿ ಹೋಗಿರ್ಬೇಕು ಇಲ್ಲ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೋಗಿರ್ಬೇಕು ಇಲ್ಲ ಅಂತ ಅಂದ್ರೆ ಯಾರಾದ್ರೂ ಫಾರಿನ್ ಡೆಲಿಗೇಟ್ಸ್ ಅದ್ರ ಮೇಲೆ ಬಹಳಷ್ಟು ಇನ್ವೆಸ್ಟ್ಮೆಂಟ್ ನ ಮಾಡಿರ್ಬೇಕು ಆಯ್ತಾ ಆಮೇಲೆ ಸೋಷಿಯಲ್ ಸೆಕ್ಟರ್ಗೆ ಲಿಂಕ್ ಆಗಿರ್ಬೇಕು ಸೋಷಿಯಲ್ ಸೆಕ್ಟರ್ ಅಂದ್ರೆ ಏನು ಈಗ ಪ್ರಧಾನ ಮಂತ್ರಿ ಮಾತೃತ್ವ ವಂದನಾ ಯೋಜನಾ ಅಂತ ಹೇಳಿ ಕರಿತೀವಿ ಸೊ ಏನಕ್ಕೆ ಸೊ ಬಹಳಷ್ಟು ಜನ ಗರ್ಭಿಣಿ ಸ್ತ್ರೀಯರು ಸಾಯ್ತಾ ಇರ್ತಾರೆ ಇಂಡಿಯಾದಲ್ಲಿ ಸೊ ಹಾಗಾಗಿ ಏನ್ ಮಾಡ್ತಾರೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ಈ ಸ್ಕೀಮ್ ಅಲ್ಲಿ ಅಲೋಕೇಟ್ ಮಾಡ್ತಾರೆ ಸೊ ಆ ಅಲ್ಲಿ ಅಲೋಕೇಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ದಟ್ ಈಸ್ ಎ ವೆರಿ ಗುಡ್ ಪ್ರೋಗ್ರಾಮ್ ಸೊ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಅದು ನ್ಯೂಸ್ ಆಗುತ್ತೆ ಸೊ ಅಂತ ಪ್ರೋಗ್ರಾಮ್ ಮೇಲೆ ನಿಮ್ಗೆ ಏನಾಗುತ್ತೆ ಸ್ಟೇಟ್ಮೆಂಟ್ ಕ್ವಶನ್ಸ್ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅದನ್ನ ನೀವ್ ಏನ್ ಮಾಡ್ಬೇಕು ಡೆಪ್ತ್ ಆಗಿ ಓದ್ಬೇಕು ಓಕೆನಾ ಸೊ ಇದನ್ನೆಲ್ಲಾನು ನೀವು ಬೈಫರ್ಗೆಟ್ ಮಾಡ್ಕೊಂಡು ಓದ್ತಾ ಇದ್ದೀರಾ ಅಂತ ಅಂದ್ರೆ ಸೊ ನಾನು ಹೇಳ್ತಾ ಇರೋದು ಇದನ್ನೇ ಫಾಲೋ ಮಾಡಿ ಅಂತ ಅಲ್ಲ ಸೊ ದೇರ್ ಆರ್ ಸೋ ಮೆನಿ ಸ್ಟ್ರಾಟಜೀಸ್ ಲೈಕ್ ದಿಸ್ ಟು ರೀಡ್ ಕರೆಂಟ್ ಅಫೇರ್ಸ್ ಒಂದ್ ಕರೆಂಟ್ ಅಫೇರ್ಸ್ ಓದೋದಕ್ಕೆ ಬಹಳಷ್ಟು ಸ್ಟ್ರಾಟಜಿಸ್ ಇದಾವೆ ಆ ಸ್ಟ್ರಾಟಜೀಸ್ ನ ನೀವು ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಸೊ ನಿಮ್ಗೆ ಕರೆಂಟ್ ಅಫೇರ್ಸ್ ಬಹಳ ಈಸಿ ಅಂತ ಹೇಳಿ ಕಾಣಿಸುತ್ತೆ ಸೊ ಇಲ್ಲ ಅಂತ ಅಂದ್ರೆ ತುಂಬಾ ಕಷ್ಟ ಅಂತ ಹೇಳಿ ಕಾಣಿಸುತ್ತೆ ಓಕೆನಾ ಅದೇ ನಾನು ಎಕನಾಮಿ ಓದ್ತಾ ಇದ್ದೀನಿ ಎಕನಾಮಿ ಓದ್ತಾ ಇದ್ದೀನಿ ಅಂತ ಅಂದ್ರೆ ಫಿಸ್ಕಲ್ ಪಾಲಿಸಿ ಮಾನಿಟ್ರಿ ಪಾಲಿಸಿ ಓಕೆ ಸೊ ಫಿಸಿಕಲ್ ಪಾಲಿಸಿನಲ್ಲಿ ಏನೇನೆಲ್ಲ ಬರುತ್ತೆ ಮಾನಿಟ್ರಿ ಪಾಲಿಸಿನಲ್ಲಿ ಏನೇನೆಲ್ಲ ಬರುತ್ತೆ ಕೇನಾ ಸೊ ಎಕನಾಮಿ ಡಿವೈಡ್ ಮಾಡಿದೀವಿ ಅಂತ ಅಂದ್ರೆ ಒಂದು ಫಿಸಿಕಲ್ ಪಾಲಿಸಿ ಇನ್ನೊಂದು ಮಾನಿಟ್ರಿ ಪಾಲಿಸಿ ಫಿಸಿಕಲ್ ಪಾಲಿಸಿ ಅಂತ ಅಂದ್ರೆ ಗವರ್ಮೆಂಟ್ ನಮ್ಮ ಎಕಾನಮಿನ ಸುಧಾರಣೆ ಮಾಡೋದಕ್ಕೋಸ್ಕರ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಸೊ ಮಾನಿಟ್ರಿ ಪಾಲಿಸಿ ಅಂತ ಅಂದ್ರೆ ಆರ್ ಬಿ ಐ ಸೊ ನಮ್ಮ ದೇಶನ ಸುಧಾರಣೆ ಮಾಡೋದಕ್ಕೋಸ್ಕರ ಎಕಾನಮಿನ ಸುಧಾರಣೆ ಮಾಡೋದಕ್ಕೋಸ್ಕರ ಏನೆಲ್ಲಾ ಸ್ಕೀಮ್ಸ್ಗಳನ್ನ ಮಾಡಿದೆ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಇಷ್ಟೇ ಇಷ್ಟ ಇರೋದು ಏನ ಸೊ ಇದನ್ನ ನೀವು ಡಿವೈಡ್ ಮಾಡ್ಕೊಂಡು ಓದಿದ್ದೀರಾ ಅಂತಂದ್ರೆ ಎಕನಾಮಿ ಇಸ್ ಡನ್ ಸೊ ಈ ತರ ನೀವು ಡಿವೈಡ್ ಮಾಡ್ಕೊಂಡು ಓದ್ತಾ ಇದ್ದೀರಾ ಅಂತ ಅಂದ್ರೆ ಇಟ್ಸ್ ವೆರಿ ಈಸಿ ಓಕೆನಾ ಸೊ ನಿಮಗೆ ನೆನ್ಪಲ್ಲಿ ಉಳಿಯುತ್ತೆ ಸೊ ಯಾವಾಗ್ಲೂನು ಲೈಕ್ ಯಾರೋ ಇನ್ನೊಂದ್ ಹತ್ತು ವರ್ಷ ಬಿಟ್ಟು ಕೇಳಿದ್ರು ನಿಮ್ಗೆ ಏನಾಗಿದೆ ಅಂತ ಹೇಳ್ಬಿಟ್ಟು ಸೊ ಈಸಿಯಾಗಿ ನೆನ್ಪಿರುತ್ತೆ ಏನಕ್ಕೆ ಅಂದ್ರೆ ಒಂದು ಸ್ಟ್ರಕ್ಚರ್ ಮಾಡ್ಕೊಂಡು ಓದ್ತೀರಾ ಸೊ ಓದೋದು ಇನ್ಫಾರ್ಮೇಶನ್ ಕಲೆಕ್ಷನ್ ಇಸ್ ನಾಟ್ ಎ ಬಿಗ್ ಥಿಂಗ್ ಓಕೆ ಇನ್ಫಾರ್ಮೇಶನ್ ಕಲೆಕ್ಷನ್ ನ ಎಲ್ಲಾರು ಮಾಡ್ತಾರೆ ಸರ್ ನಾನ್ ಅದು ಗೊತ್ತು ನಂಗೆ ಇದು ಗೊತ್ತು ಅದೇನೋ ಓದಿದೀನಿ ಇದೇನೋ ಓದಿದೀನಿ ನಾಟ್ ರಿಕ್ವೈರ್ಡ್ ಯಾರು ಸ್ಟ್ರಕ್ಚರ್ಡ್ ಆಗಿ ಇನ್ಫಾರ್ಮೇಶನ್ ನ ಜೋಡಿಸ್ಕೊಂಡಿರ್ತಾರಲ್ಲ ಅವ್ರು ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ ತ ಕ್ಲಿಯರ್ ಮಾಡ್ತಾರೆ ಸೊ ಆ ಸ್ಟ್ರಕ್ಚರ್ ಮಾಡೋದು ಬಹಳ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂಡ್ ನೀವು ಕೆ ಎಸ್ ಎ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಇಟ್ಸ್ ನಾಟ್ ಥ್ರೂ ಕರೆಂಟ್ ಅಫೇರ್ಸ್ ಓದ್ತಾ ಇದ್ದೀರಾ ಅಂತ ಅಂದ್ರೆ ನೋಡಪ್ಪ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಆಫ್ ಯುವರ್ ಮೇನ್ಸ್ ಪೇಪರ್ ಡಿಪೆಂಡ್ಸ್ ಆನ್ ಕರೆಂಟ್ ಅಫೇರ್ಸ್ ಎಪ್ಪತ್ತು ಪರ್ಸೆಂಟ್ ಸೊ ನೀವ್ ಯಾವ್ದೋ ರಾಯನ್ ಕತೆ ಬರದ್ರೆ ಸೊ ಯಾರು ನಿಮ್ಗೆ ಮಾರ್ಕ್ಸ್ ಕೊಡಲ್ಲ ನೀವ್ ಆಫೀಸರ್ ಆಗ್ತಾ ಇದ್ದೀರಾ ಅಂತ ಅಂದ್ರೆ ಪ್ರಸ್ತುತ ಪರಿಸ್ಥಿತಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಆ ಪ್ರಸ್ತುತ ಪರಿಸ್ಥಿತಿನ ನೀವ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಸೊ ನ್ಯೂಸ್ ಪೇಪರ್ನ ಲಿಂಕ್ ಮಾಡೋದ್ ಗೊತ್ತಿರ್ಬೇಕು ಕರೆಂಟ್ ಅಫೇರ್ಸ್ ನ ಓದ್ಬೇಕು ಓಕೆನಾ ಕರೆಂಟ್ ಅಫೇರ್ಸ್ ಓದೋದು ಏನಕ್ಕೆ ಎಲ್ಲರೂ ಹೇಳ್ತಾರೆ ನ್ಯೂಸ್ ಪೇಪರ್ ಓದಿ ನ್ಯೂಸ್ ಪೇಪರ್ ಓದಿ ಅಂತ ಹೇಳ್ಬಿಟ್ಟು ನೀವು ನೂರು ವಿಡಿಯೋ ಕೇಳಿದ್ರು ಇಟ್ಸ್ ವೇಸ್ಟ್ ಓಕೆ ಏನಕ್ಕೆ ನ್ಯೂಸ್ ಪೇಪರ್ ಓದ್ಬೇಕು ಅಂತಂದ್ರೆ ನೀವು ಮೈನ್ಸ್ ಆನ್ಸರ್ ರೈಟಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಸೊ ಒಬ್ಬ ರೈಟರು ಯಾವ ರೀತಿ ಶುರು ಮಾಡಿದ್ದಾನೆ ಆರ್ಟಿಕಲ್ ನ ಯಾವ ರೀತಿ ಎಂಡ್ ಮಾಡಿದ್ದಾನೆ ಅದು ಬಹಳ ಮುಖ್ಯ ಸೊ ನೀವು ಡೈಲಿ ನ್ಯೂಸ್ ಪೇಪರ್ ಓದ್ತಿದ್ರೆ ಅದು ನಿಮ್ ತಲೆ ಕುತ್ಕೊಳ್ಳುತ್ತೆ ಓಕೆ ಈಗ ಯಾರೋ ಸ್ಟೇನ್ಲಿ ಜಾನ್ ಅಂತ ಹೇಳಿ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ನ ಬರೀತಾನೆ ಅವನು ಎಷ್ಟು ಸಕೋದಾಗ ಬರಿತಾನೆ ಅಂತಂದ್ರೆ ಸಿಂಪಲ್ ಲೂಸಿಡ್ ಲ್ಯಾಂಗ್ವೇಜ್ ಅಲ್ಲಿ ಸೊ ಶುರು ಮಾಡಿದ್ ಹೆಂಗಿರುತ್ತೋ ಸೊ ಎಂಡ್ ಮಾಡೋದು ಹಂಗೆ ಇರುತ್ತೆ ಅವ್ನು ಹೆಂಗ್ ಶುರು ಮಾಡಿರ್ತಾನೋ ಒಬ್ಬ ನಾರ್ಮಲ್ ಪರ್ಸನ್ ಗೆ ಅರ್ಥ ತರ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಲ್ಲಿ ಎಲ್ಲೋ ಬಾಕು ಅನ್ನೋ ಒಂದು ಪ್ಲೇಸ್ ಅಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಕೂಪ್ ಅಂತ ಹೇಳ್ಬಿಟ್ಟು ಕರಿತೀವಿ ಟೆರರಿಸ್ಟ್ ಕೂಪ್ ಅಂತ ಹೇಳ್ಬಿಟ್ಟು ಆ ಟೆರರಿಸ್ಟ್ ಕೂಪ್ ಆಗಿದೆ ಅಂತ ಅಂದ್ರೆ ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದ್ರೆ ಸೊ ಒಂದೊಂದನ್ನು ವಿಸ್ತಾರವಾಗಿ ಬಿಡಿಸಿ ಒಬ್ಬ ನಾರ್ಮಲ್ ಪರ್ಸನ್ಗೂ ಅರ್ಥ ಆಗೋ ರೀತಿ ಹೇಳ್ತಾನೆ ಸೊ ಈಗ ಕುವೆಂಪು ಮತ್ತೆ ಪೂರ್ಣಚಂದ್ರ ತೇಜಸ್ವಿಗೂ ಇರೋ ವ್ಯತ್ಯಾಸ ಏನ್ ಗೊತ್ತಾ ಆ ವೆ ಯೂಸ್ ವೆರಿ ಸಿಂಪಲ್ ಲ್ಯಾಂಗ್ವೇಜ್ ಒಂದು ಏನ್ ಗೊತ್ತಾ ಎಲ್ಲದಕ್ಕೂ ಸೈಂಟಿಫಿಕ್ ರೀಸನ್ ನ ಕೊಡ್ತಾರೆ ಯಾವ್ದೋ ಒಂದು ಇರುವೆ ನಡ್ಕೊಂಡು ಹೋಗ್ತಾ ಇದೆ ಅಂತ ಅಂದ್ರೆ ಗೂಡಲ್ಲಿ ಸೊ ಎಲ್ಲವನ್ನು ಗೆ ಹೋಗ್ತಾ ಇದೆ ಅಂತ ಅಂದ್ರೆ ಸೊ ಕೌನ ತರನೇ ಬರ್ದಿರ್ತಾರೆ ಅವರು ಬಟ್ ಅದ್ ಏನಕ್ ಲೈನ್ ಆಗೇ ಹೋಗ್ತಾ ಇದಾವೆ ಅಂತ ಹೇಳ್ಬಿಟ್ಟು ಒಂದ್ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ನ ಕೊಡ್ತಾರೆ ಸೊ ಅದಕ್ಕೋಸ್ಕರ ಏನು ಅಂತ ಅಂದ್ರೆ ನಾರ್ಮಲ್ ಪೀಪಲ್ ಗೆ ಪೂರ್ಣ ಚಂದ್ರ ತೇಜಸ್ವಿ ತುಂಬಾ ಚೆನ್ನಾಗಿ ಟಚ್ ಆಗ್ತಾರೆ ಸೊ ಅದಕ್ಕೋಸ್ಕರ ಪೂರ್ಣಚಂದ್ರ ತೇಜಸ್ವಿ ಬುಕ್ಸ್ ಗಳು ಕುವೆಂಪು ಅವ್ರ ಬುಕ್ಸ್ಗಿನ್ನು ಜಾಸ್ತಿ ಸೆಲ್ ಆಗುತ್ತೆ ಅಲ್ವಾ ಸೊ ಏನಕ್ಕೆ ಅಂದ್ರೆ ವೆರಿ ಸಿಂಪಲ್ ಲ್ಯಾಂಗ್ವೇಜ್ ಅಂಡ್ ಅವ್ರಿಗೆ ಏನ್ ಬರಿತಾ ಇದ್ದಾರೆ ಅದು ಅರ್ಥ ಆಗುತ್ತೆ ಜನಗಳಿಗೆ ಸೊ ದಟ್ ಈಸ್ ವಾಟ್ ರಿಕ್ವೈರ್ಡ್ ಫಾರ್ ಮೇನ್ಸ್ ಅಂಡ್ ಸೆಕೆಂಡ್ ಥಿಂಗ್ ಇಸ್ ಸಿದ್ಧಗಂಗಾ ಅಕಾಡೆಮಿ ಚೆನ್ನಾಗಿಲ್ಲ ಅಂತ ಅಂದ್ರೆ ಏನಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಆನ್ಸರ್ ಗೊತ್ತಿರಬೇಕು ಅದೇ ರೀತಿ ನೀವು ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ಏನೋ ಒಂದು ಬರಿತಾ ಇದ್ದೀರಾ ಇದು ಸರಿ ಇಲ್ಲ ಸಮಾಜದಲ್ಲಿ ಅಂತ ಬರಿತಾ ಇದ್ದೀರಾ ಅಂತ ಅಂದ್ರೆ ಸೊ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಏನಾದ್ರೂ ಸ್ಕೋಪ್ ಇದೆಯಾ ಸೊ ನಿಮ್ಮ ಹತ್ರ ಏನಾದ್ರೂ ಐಡಿಯಾ ಇದೆಯಾ ಸೊ ಅವಾಗ ಮಾತ್ರ ನಿಮ್ಗೆ ಮೇನ್ಸ್ ಆನ್ಸರ್ ನಲ್ಲಿ ಮಾರ್ಕ್ಸ್ ಬರುತ್ತೆ ಸುಮ್ನೆ ಸರಿ ಇಲ್ಲ ಅಂತ ಹೇಳಿ ಬರೋದ್ರೆ ಸೊ ಡೆಫಿನೆಟ್ಲಿ ಮಾರ್ಕ್ಸ್ ಬರಲ್ಲ ಸೊ ಇದನ್ನೆಲ್ಲ ಎಲ್ಲಿ ಕಲಿತೀರಾ ನೀವು ಅಂತ ಅಂದ್ರೆ ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಕಲಿತೀರಾ ಆ ಕರೆಂಟ್ ಅಫೇರ್ಸ್ ಅಲ್ಲಿ ಎಲ್ಲಿ ಕಲಿತೀರಾ ಅಂದ್ರೆ ನ್ಯೂಸ್ ಪೇಪರ್ ರೀಡಿಂಗ್ ಅಲ್ಲಿ ಸೊ ನ್ಯೂಸ್ ಪೇಪರ್ ಓದಿದ್ದೀರಾ ಅಂತ ಅಂದ್ರೆ ನೀವು ಯಾವ್ದಾದಂತ ಒಂದು ಆರ್ಟಿಕಲ್ ನೋಡಿ ಇದು ಸರಿ ಇಲ್ಲ ಅಂತ ಬರ್ದಿರ್ತಾರೆ ಯಾಕೆ ಸರಿ ಇಲ್ಲ ಇದಕ್ಕೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡಬೇಕು ಸೊ ಇಷ್ಟನ್ನು ಬರ್ದಿರ್ತಾರೆ ಒಬ್ಬ ಎಡಿಟೋರಿಯಲ್ ಕಾಲಂ ಅಲ್ಲಿ ಸೊ ಅದೇನಾಗುತ್ತೆ ನಿಮ್ಮ ತಲೆಯಲ್ಲಿ ಕುತ್ಕೊಳ್ಳುತ್ತೆ ಇಟ್ ವಿಲ್ ಗೊ ಬಿಲ್ಡ್ ಇವರ್ ಪರ್ಸನಾಲಿಟಿ ಓಕೆನಾ ಸೊ ಇದನ್ನೆಲ್ಲ ತಲೆಲಿಟ್ಕೊಂಡಿರ್ಬೇಕು ಸೊ ಮಾರ್ಚ್ ಕರೆಂಟ್ ಅಫೇರ್ಸ್ ನ ನೋಡ್ತಾ ಹೋಗೋಣ ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಗೆ ಸೊ ಅಟ್ಮಾಸ್ಪಿಯರಿಕ್ ರಿಸರ್ಚ್ ಟೆಸ್ಟ್ ಬೆಡ್ ಅಂತ ಹೇಳಿ ಮಾಡಿದ್ದಾರೆ ಸೊ ಇದ್ರಲ್ಲಿ ಅಹ್ ತುಂಬಾ ಓದೋದ್ ಏನಿದೆ ಅಂತ ಅಂದ್ರೆ ನೋಡಿ ಸೊ ಕರೆಂಟ್ ಅಫೇರ್ಸ್ ನ ಹೆಂಗ್ ನೋಡ್ಬೇಕು ಅಂತ ಅಂದ್ರೆ ಇದನ್ನ ಅರ್ಥ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ಗೆ ಅಟ್ಮಾಸ್ಪಿರಿಕ್ ರಿಸರ್ಚ್ ಟೆಸ್ಟ್ ಬೆಡ್ ಅಂತ ಅಂದ್ರೆ ನಮಗೆ ಬೇಕಾಗಿಲ್ಲ ಇದು ಓಕೆನಾ ಸೊ ಅದ್ ಏನು ಅಂತಾನೆ ಬೇಕಾಗಿಲ್ಲ ಬಟ್ ನಮಗ್ ಬೇಕಾಗಿರೋದೇನು ಅಂತ ಅಂದ್ರೆ ಯಾವ ಮಿನಿಸ್ಟ್ರಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಇಷ್ಟೇ ಬೇಕಾಗಿರೋದು ಓಕೆನಾ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಓಕೆ ಇದು ಬಹಳ ಇಂಪಾರ್ಟೆಂಟ್ ಎಲ್ಲಿ ಕೇಳ್ತಾರೆ ಅಂತ ಅಂದ್ರೆ ಸೊ ಕ್ವಶನ್ಸ್ ನ ಇಲ್ಲಿ ಕೇಳ್ತಾರೆ ಸೊ ಅಟ್ಮಾಸ್ಪಿಯಕ್ ರಿಸರ್ಚ್ ಟೆಸ್ಟ್ ಬೆಡ್ ಸೊ ಒಂದ್ ಮೂರ್ ನಾಲ್ಕು ಇವೆಲ್ಲ ಏನು ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ ಕೇಳುವಂತ ಪ್ರಶ್ನೆಗಳು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಓಕೆ ಯಾವ್ದನ್ನ ಮಾಡುತ್ತೆ ಅಟ್ಮಾಸ್ಪಿಯಕ್ ರಿಸರ್ಚ್ ಟೆಸ್ಟ್ ಬೆಡ್ ಅಂತ ಸೊ ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿ ಕೇಳ್ತಾರೆ ಎಲ್ಲಿ ಲೊಕೇಟ್ ಆಗಿದೆ ಅಂತ ಅಂದ್ರೆ ಸಿಹೋ ಡಿಸ್ಟ್ರಿಕ್ಟ್ ಸಿಹೋ ಡಿಸ್ಟ್ರಿಕ್ಟ್ ಎಲ್ಲಿ ಬರುತ್ತೆ ಅಂತ ಅಂದ್ರೆ ಭೂಪಾಲ್ ಮಧ್ಯಪ್ರದೇಶ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಏನಕ್ಕೆ ಮಾಡಿದ್ದಾರೆ ಈ ಅಟ್ಮಾಸ್ಪಿರಿಕ್ ರಿಸರ್ಚ್ ಟೆಸ್ಟ್ ಬೆಡ್ ನ ಅಂತ ಅಂದ್ರೆ ನಮಗೆ ಮಳೆ ಬರ್ತಾ ಇದೆ ಅಲ್ವಾ ಸೊ ಈಗ ಅನ್ಸೀಸನಲ್ ರೈನ್ಸ್ ಬರ್ತಾ ಇದೆ ಸೊ ಈಗ ಬರೋ ಬರ್ತಾ ಇರುವಂತ ಒಂದು ಸೀಸನ್ ಏನಿದೆಯಲ್ಲ ಇಟ್ ಈಸ್ ಲಾನಿನೋ ಆರ್ ಎಲ್ನಿನೋ ಎಲ್ಲಿ ನೀನು ಈ ಇಯರ್ ಬರ್ತಾ ಇರೋದು ವಾಟ್ ಈಸ್ ದ ಗೌರ್ಮೆಂಟ್ ಪ್ರಿಡಿಕ್ಷನ್ ಹಾ ನೀನು ಎಲ್ಲಿ ಆದ್ರೆ ಇಂಡಿಯಾಗ್ ಮಳೆ ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ ಬರುತ್ತ ಕಡಿಮೆ ಬರುತ್ತೆ ಓಕೆ ಬಟ್ ಆಕ್ಚುಲಿ ದಿಸ್ ಇಸ್ ಲಾನ್ ಇಯರ್ ಓಕೆ ಫಾರ್ ಇಂಡಿಯಾ ಇಟ್ ಇಸ್ ನಾಟ್ ಎಲ್ ಇಯರ್ ಕಮಿಂಗ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಇಸ್ ಲಾನ್ ಇಯರ್ ಸೊ ಇಂಡಿಯಾದಲ್ಲಿ ತುಂಬಾ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಯಾವಾಗ ಮಳೆ ಬರುತ್ತೆ ಓಕೆ ಸೊ ಸೂರ್ಯನ್ ಶಾಖ ತುಂಬಾ ಜಾಸ್ತಿ ಆಯ್ತು ಅಂದ್ರೆ ಏನಾಗುತ್ತೆ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಓಕೆ ಸೊ ಲೋ ಪ್ರೆಷರ್ ಕ್ರಿಯೇಟ್ ಆದ್ರೆ ಏನಾಗುತ್ತೆ ಮಳೆ ಜಾಸ್ತಿ ಬರುತ್ತೆ ಅಲ್ವಾ ಯಾಕೆ ವಿಂಡ್ಸ್ ಮೂವ್ ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಸೊ ಹೈ ಪ್ರೆಷರ್ ಇಂದ ಲೋ ಗೆ ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇನಾ ಇಲ್ಲಿ ಬಿಸಿಲು ಜಾಸ್ತಿ ಆಗ್ತಾ ಇದೆ ಈ ವರ್ಷ ಅಂತ ಅಂದ್ರೆ ಸೊ ಆಲ್ಮೋಸ್ಟ್ ಫೈವ್ ಇಯರ್ಸ್ ಇಂದ ನಮಗೇನಿತ್ತು ಎಲ್ನಿನೋ ಇಯರ್ ಇತ್ತು ಓಕೆ ಸೊ ಈ ಈ ವರ್ಷ ಲಾನಿನೋ ಇಯರ್ ಬರುತ್ತೆ ಅನ್ನೋದು ಪ್ರಿಡಿಕ್ಷನ್ ವಿ ಡೋಂಟ್ ಇಟ್ ಈಸ್ ಜಸ್ಟ್ ಎ ಪ್ರಿಡಕ್ಷನ್ ಸೊ ಈ ಪ್ರಿಡಿಕ್ಷನ್ ನ ಅಕ್ಯೂರೇಟ್ ಆಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ ಅಟ್ಮಾಸ್ಪಿಯರಿಕ್ ರಿಸರ್ಚ್ ಟೆಸ್ಟ್ ಬೆಡ್ ಅಂತ ಹೇಳಿ ಮಾಡಿದ್ದಾರೆ ವೆದರ್ ಇಟ್ ಈಸ್ ಎಲ್ ಇನ್ ಇಯರ್ ಆ ಲಾನ್ ಇಯರ್ ಅದನ್ನ ಅಕ್ಯೂರೇಟ್ ಆಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ ಸೊ ಈ ಒಂದು ಅಟ್ಮಾಸ್ಪಿಯಕ್ ರಿಸರ್ಚ್ ಟೆಸ್ಟ್ ಬೆಡ್ ನ ಮಾಡಿದ್ದಾರೆ ಏನ ಸೊ ಇಷ್ಟೇ ಈ ಸಿಂಪಲ್ ಕಾನ್ಸೆಪ್ಟ್ ನ ನಿಮ್ಗೆ ಅರ್ಥ ಆಯ್ತು ಅಂತ ಅಂದ್ರೆ ಇಟ್ಸ್ ವೆರಿ ಈಸಿ ಎಲ್ಲಿ ಅಂಡ್ ಲಾನ್ ಇನ್ನೂ ಓದಿದಿರಲ್ವಾ ಲಿಟಿಲ್ ಬಾಯ್ ಅಂಡ್ ಲಿಟಿಲ್ ಗರ್ಲ್ ಅಂತ ಹೇಳ್ಬಿಟ್ಟು ಕರಿತೀವಿ ಇದನ್ನ ನೀವು ನೋಡ್ಬೇಕು ಜಿಯೋಗ್ರಫಿನಲ್ಲಿ ನೋಡ್ಬೇಕು ಸೊ ಎಲ್ಲಿನೋ ಹೆಂಗ್ ಬರುತ್ತೆ ಪೆರಿವೆನ್ ಕೋಸ್ಟ್ ಏನಕ್ಕೆ ಬಹಳ ಇಂಪಾರ್ಟೆಂಟ್ ಓಕೆ ಸೊ ಈಕ್ವಟೋರಿಯಲ್ ಶಿಫ್ಟ್ ಅಂದ್ರೆ ಏನು ಸೊ ಇದೆಲ್ಲಾನು ಏನಾಗುತ್ತೆ ಇಟ್ಸ್ ಎ ಕಾನ್ಸೆಪ್ಟ್ ಓರಿಯಂಟೆಡ್ ಜಿಯೋಗ್ರಫಿ ಕ್ವಶನ್ಸ್ ಇದನ್ನ ನೀವೇನ್ ಮಾಡ್ಬೇಕು ಇಲ್ಲಿ ಓದ್ತೀವಿ ಇಲ್ಲಿ ಬರ್ಕೋತೀವಿ ಅಂತ ಅಲ್ಲ ಸೊ ಇಲ್ಲಿ ಬರ್ಕೊಳ್ಳೋದಲ್ಲ ಅದನ್ನ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಅದನ್ನ ಸೊ ಸೈಡ್ ಅಲ್ಲಿ ಬರ್ಕೊಂತ ಹೋಗ್ಬೇಕು ಎಲ್ ನೀನು ಅಂದ್ರೇನು ಲಾ ನೀನು ಅಂದ್ರೇನು ಈ ವರ್ಷ ಲಾ ನೀನೋ ಇರುತ್ತಾ ಎಲ್ನಿನೋ ನೀನೋ ಇರುತ್ತಾ ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಐ ಫ್ರೇಮಿಂಗ್ ಲಾಟ್ ಆಫ್ ಕ್ವಶನ್ಸ್ ಫಾರ್ ಯು ಸೊ ದಟ್ ವೆನ್ ಯು ಗೋ ಹೋಮ್ ಯು ಹ್ಯಾವ್ ಟು ರೀಡ್ ಆಲ್ ದೋಸ್ ಥಿಂಗ್ಸ್ ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ಮೇಲೆ ಜಿಯೋಗ್ರಫಿನಲ್ಲಿ ಮಾಡಿರ್ತಾರೆ ಸೊ ಅವನ್ನೆಲ್ಲ ಏನ್ ಮಾಡ್ಬೇಕು ತಿರುವಾಕಿ ಒಂದ್ಸತಿ ಓದ್ಬೇಕು ನೀವು ಸೊ ಇಲ್ಲೇ ಹೇಳ್ಬಿಟ್ರೆ ಸೊ ವಿಲ್ ಗೊನೋ ಬರ್ಸ್ ದ ಐಸ್ ಅಷ್ಟೇನೆ ಸೊ ಒಂಥರ ಐಸ್ ಬ್ರೇಕರ್ ತರ ಆಗುತ್ತೆ ಎಲ್ ನೀನು ಅಂದ್ರೆ ಲಾ ನೀನು ಅಂದ್ರೇನು ಸೊ ಇಟ್ ವಿಲ್ ನಾಟ್ ಗೊನೋ ಬಿಕಮ್ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಇಟ್ ವಿಲ್ ಗೋನೋ ಬಿಕಮ್ ಅಗೇನ್ ಸೊ ಜನರಲ್ ಸ್ಟಡೀಸ್ ಕ್ಲಾಸಸ್ ಓಕೆನಾ ಸೊ ಜನರಲ್ ಸ್ಟಡೀಸ್ ಕ್ಲಾಸಸ್ ಆಗದಕ್ಕಿ ಲೇಟೆಸ್ಟ್ ಕೀಪ್ ಇಟ್ ಎಸ್ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಅದನ್ನ ನೀವೇನ್ ಮಾಡ್ಬೇಕು ಈಗ ಬರ್ಕೊಂಡೋಗಿ ಎಲ್ಲಿ ಅಂದ್ರೇನು ಲಾ ನೀನು ಅಂದ್ರೇನು ಸೊ ಇವನ್ನೆಲ್ಲ ಏನ್ ಮಾಡ್ಬೇಕು ಸರ್ಚ್ ಮಾಡ್ಬೇಕು ಹೆಂಗ್ ಬರುತ್ತೆ ಎಲ್ನಿನೋ ಇಯರ್ ಲಾನ್ ಇಯರ್ ಹೆಂಗ್ ಬರುತ್ತೆ ಸೌತ್ ವೆಸ್ಟ್ ಮಾನ್ಸೂನ್ ಜೂನ್ ಟು ಸೆಪ್ಟೆಂಬರ್ ಬರುವಂತ ಸೌತ್ ವೆಸ್ಟ್ ಮಾನ್ಸೂನ್ ಹೆಂಗ್ ಬರುತ್ತೆ ಸೊ ಇದನ್ನು ನೀವು ನೋಡ್ಬೇಕಾಗುತ್ತೆ ಸೊ ಎನಿಂಗ್ ಟು ಆಸ್ಕ್ ಏನಾದ್ರು ಡೌಟ್

ಸಿಲ್ವರ್ ಅಯೋಡೈಡ್ ಯೂಸ್ ಮಾಡೋದು ಆರ್ಟಿಫಿಷಿಯಲ್ ಗೆ ಸಿಲ್ವರ್ ಅಯೋಡೈಡ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತೀವಿ ಅದಕ್ಕೆ ಮೋಡ ಬಿತ್ತನೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ ನಾವು ಸೊ ಮೋಡ ಬಿತ್ತನೆ ಕಾರ್ಯಕ್ರಮ ಏನು ಅಂದ್ರೆ ಸಿಲ್ವರ್ ಅಯೋಡೈಡ್ ನಾವು ಮೇಲ್ಗಡೆ ಹಾಕಿದಾಗ ಮಾಯಿಶ್ಚರ್ ನ ಕ್ಯಾಪ್ಚರ್ ಮಾಡುತ್ತೆ ಸುತ್ತ ಇರೋ ಮಾಯ್ಚರ್ ನ ಕ್ಯಾಪ್ಚರ್ ಮಾಡುತ್ತೆ ಸೊ ಮಾಯ್ಚರ್ ಕ್ಯಾಪ್ಚರ್ ಮಾಡಿದ ಏನಾಗುತ್ತೆ ತುಂಬಾ ಮಾಯ್ಶರ್ ಅಕ್ಯುಮುಲೇಟ್ ಆಗ್ತಾ ಇದೆ ಅಂತ ಅಂದ್ರೆ ಸೊ ಕ್ಲೌಡ್ ಏನಾಗುತ್ತೆ ಕ್ಲೌಡ್ ಬಸ್ಟ್ ಆಗುತ್ತೆ ಕ್ಲೌಡ್ ಬಸ್ಟ್ ಆಗಿ ರೈನ್ ಬರುತ್ತೆ ಸೊ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಕನ್ವೆನ್ಷನಲ್ ರೈನ್ಫಾಲ್ ಓಕೆ ಸೊ ನಮ್ಮ ಇಂಡಿಯಾಗೆ ಜಾಸ್ತಿ ರೈನ್ಫಾಲ್ ಬರೋದು ಯಾವ್ದ್ರಿಂದ ಕನ್ವೆನ್ಷನಲ್ ಓರೋಗ್ರಾಫಿಕ್ ರೈನ್ಫಾಲ್ ಓರೋಗ್ರಫಿಕ್ ರೈನ್ಫಾಲ್ ಇಂದ ಓಕೆನಾ ಸೊ ಇಂಡಿಯಾಗೆ ಜಾಸ್ತಿ ರೈನ್ಫಾಲ್ ಬರೋದು ಓರೋಗ್ರಫಿಕ್ ರೈನ್ಫಾಲ್ ಇಂದ ನಾಟ್ ಥ್ರೂ ಕನ್ವೆನ್ಷನಲ್ ರೈನ್ಫಾಲ್ ಓಕೆನಾ ಸೊ ಲೈಕ್ ಇದನ್ನ ನಾವು ಏನಕ್ಕೆ ರಿಲೇಟ್ ಮಾಡ್ತೀವಿ ಅಂತ ಅಂದ್ರೆ ಸೊ ಕ್ಲೌಡ್ ಸೀಡಿಂಗ್ ನ ಇಟ್ ಈಸ್ ಫಾರ್ ಕನ್ವೆನ್ಷನಲ್ ರೈನ್ಫಾಲ್ ಅಂತ ಹೇಳ್ಬಿಟ್ಟು ಓರೋಗ್ರಾಫಿಕ್ ರೈನ್ಫಾಲ್ ಅಂತ ಅಂದ್ರೆ ಸೊ ಲೈಕ್ ಏನ್ ಹೇಳ್ತೀವಿ ಸೊ ಇಲ್ಲೊಂದ್ ಬೆಟ್ಟ ಇರುತ್ತೆ ಓಕೆ ಸೊ ವಿಂಡ್ ಏನ್ ಮಾಡತ್ತೆ ಸಮುದ್ರದಿಂದ ಸೊ ತಗೊಂಡ್ ಬರ್ತಾ ಇರುತ್ತೆ ಓಕೆನಾ ಸೊ ಮಾಯಸ್ಟರ್ ನ ತಗೊಂಡ್ ಬರ್ತಾ ಇರುತ್ತೆ ಸೊ ತಗೊಂಡ್ ಬಂದಾಗ ಬೆಟ್ಟ ಅಡ್ಡ ಬರುತ್ತೆ ಬೆಟ್ಟ ಅಡ್ಡ ಬಂದಾಗ ಏನಾಗುತ್ತೆ ಸೊ ಈ ವಿಂಡ್ ರೈಸ್ ಆಗುತ್ತೆ ಸೊ ರೈಸ್ ಏನಾಗುತ್ತೆ ಸೊ ಎಲ್ಲಾನು ಒಂದ್ ಕಡೆ ಅಕ್ಯುಮುಲೇಟ್ ಆದಾಗ ಸೊ ಮಳೆ ಬರುತ್ತೆ ಈ ಕಡೆ ಓಕೆನಾ ಸೊ ಇದಕ್ಕೆ ನಾವೆಂತ ಕರಿತೀವಿ ವಿಂಡ್ ವರ್ಡ್ ಸೈಡ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂದ್ರೆ ಇಲ್ಲಿ ಮಳೆ ಬರಲ್ಲ ನಮ್ಗೆ ಸೊ ಈ ಕಡೆ ಮಳೆ ಬರುತ್ತೆ ಸೊ ಇನ್ನು ತುಂಬಾ ಚೆನ್ನಾಗಿರೋ ಕ್ವಶನ್ ಅಂತ ಅಂದ್ರೆ ಕೇರಳ ಮತ್ತೆ ಕರ್ನಾಟಕ ಸೊ ಎರಡರಲ್ಲಿ ಯಾವ ಸ್ಟೇಟಿಗೆ ತುಂಬಾ ಜಾಸ್ತಿ ಮಳೆ ಬರುತ್ತೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಡ್ಯೂ ಟು ವೆಸ್ಟರ್ನ್ ಘಾಟ್ಸ್ ಆ ಕರ್ನಾಟಕಕ್ಕೆ ಜಾಸ್ತಿ ಮಳೆ ಬರುತ್ತೆ ಆಯ್ತಾ ಕಂಪೇರ್ಡ್ ಟು ಕೇರಳ ಓಕೆ ಬಿಕಾಸ್ ಆಫ್ ವೆಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸ್ ಇರೋದ್ರಿಂದ ಸೊ ಕೇರಳ ಜಾಸ್ತಿ ಮಳೆ ಬರುತ್ತಾ ಕರ್ನಾಟಕಕ್ಕೆ ಜಾಸ್ತಿ ಮಳೆ ಬರುತ್ತಾ ಅಂದ್ರೆ ಕರ್ನಾಟಕಕ್ಕೆ ಜಾಸ್ತಿ ಮಳೆ ಬರುತ್ತೆ ಓಕೆನಾ ಆಗುಂಬೆ ಓಕೆ ಹೈಯೆಸ್ಟ್ ರೈನ್ಫಾಲ್ ನಾವು ರೆಕಾರ್ಡ್ ಮಾಡ್ತೀವಲ್ವಾ ಸೌತ್ ಸೌತ್ ಇಂಡಿಯಾದಲ್ಲೇ ಏನಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಓಕೆ ಸೊ ಡ್ಯೂ ಟು ಫನಲಿಂಗ್ ಎಫೆಕ್ಟ್ ವಾಟ್ ಈಸ್ ದಟ್ ಫನಲಿಂಗ್ ಎಫೆಕ್ಟ್ ಸೊ ನಮ್ಮ ಬೆಟ್ಟಗಳು ಹೆಂಗಿದಾವೆ ಸೊ ಕೇರಳ ಬೆಟ್ಟಗಳು ಹೆಂಗಿದಾವೆ ಅಂತ ಹೇಳ್ಬಿಟ್ಟು ದಿಸ್ ಇಸ್ ವಾಟ್ ಯು ಹಾವ್ ಟು ಲರ್ನ್ ಫಾರ್ ಫ್ರಮ್ ಜಿಯೋಗ್ರಫಿ ಜಿಯೋಗ್ರಫಿ ಇಂದ ಏನು ಕಲಿಬೇಕು ಅಂದ್ರೆ ಇದನ್ನ ಸೊ ಬಾಯಟ್ ಮಾಡೋದಲ್ಲ ಆಯ್ತಾ ಸೊ ಬಾಯಟ್ ಮಾಡೋದಂತ ಅಂದ್ರೆ ಹೆಂಗೆ ಅಂತ ಅಂದ್ರೆ ಬರ್ಕೊಳ್ಳಿ ಕೆ ಎಲ್ ಜೆಡ್ ಪಿ ಡಿ ಎಸ್ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಫಸ್ಟ್ ಕರಕುರಂ ಬರುತ್ತೆ ಲಡಾಖ್ ಬರುತ್ತೆ ಪೀರ್ ಪಂಜಾಲ್ ಬರುತ್ತೆ ಜಸ್ಕರ್ ರೇಂಜ್ ಬರುತ್ತೆ ನೋ ಓಕೆ ಸೊ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಾಗ ನಿಮಗೆ ಅರ್ಥ ಆಗುತ್ತೆ ಅದೆಲ್ಲ ಆಯ್ತಾ ಸೊ ಇಲ್ಲೇನೋ ಆಗುಂಬೆ ಘಾಟೆಲ್ ಬರುತ್ತೆ ಯಾವೆರಡು ಸಿಟಿಗಳ ಮಧ್ಯೆ ಬರುತ್ತೆ ಆಯ್ತಾ ನೋ ಅದನ್ನ ನೀವೇ ಓದ್ಕೋಬೇಕು ಸೊ ಕ್ವಶನ್ಸ್ ಕೇಳೋದು ಅಂದ್ರೆ ಇದು ಓರೋಗ್ರಫಿಕ್ ರೈನ್ಫಾಲ್ ಅಂದ್ರೇನು ಕನ್ವೆನ್ಶನಲ್ ರೈನ್ಫಾಲ್ ಅಂತ ಅಂದ್ರೇನು ಓಕೆನಾ ಸೊ ಯಾಕೆ ಕರ್ನಾಟಕದಲ್ಲೇ ಜಾಸ್ತಿ ಮಳೆ ಬರುತ್ತೆ ನಮ್ಮ ಬೆಟ್ಟಗಳು ಹೆಂಗಿದಾವೆ ಕೇಳಾ ಬೆಟ್ಟಗಳು ಹೆಂಗಿದಾವೆ ಓಕೆ ಸೊ ವಾಟ್ ಈಸ್ ಮೀನ್ ಬೈ ಫನಲಿಂಗ್ ಎಫೆಕ್ಟ್ ಸೊ ಇವನ್ನೆಲ್ಲ ಕೇಳಿದಾಗ ನಿಮ್ಗೆ ಕ್ವಶನ್ಸ್ ಏನಾಗುತ್ತೆ ಸೊ ಜಿಯೋಗ್ರಫಿ ಫ್ಯಾಕಲ್ಟಿ ಕರ್ಸಿದಕ್ಕೆ ನಮ್ಗೂ ಸಾರ್ಥಕ ಆಗುತ್ತೆ ಆಯ್ತಾ ಸೊ ಇಲ್ಲ ಅಂತ ಅಂದ್ರೆ ಫ್ಯಾಕ್ಚುಯಲ್ ಡೇಟಾಸ್ ಹೇಳೋಗ್ತಾರೆ ನೀವು ಫ್ಯಾಕ್ಚುಯಲ್ ಡೇಟಾಸ್ ನ ಕಲಿತೀರಾ ಸೊ ಅದರಿಂದ ಪ್ರೀವ್ಸ್ ಪಾಸ್ ಅಷ್ಟೇ ನೀವು ಮೇನ್ಸ್ ಪಾಸ್ ಆಗೋದಕ್ಕಾಗಲ್ಲ ಆಗಲ್ಲ ಸೊ ಮೇನ್ಸ್ ಪಾಸ್ ಆಗ್ಬೇಕು ಅಂತ ಅಂದ್ರೆ ನೀವು ಆನ್ಸರ್ ರೇಟಿಂಗ್ ಮಾಡೋದನ್ನ ಕಲಿಬೇಕು ಮೇನ್ಸ್ ಆನ್ಸರ್ ರೈಟಿಂಗ್ ಇಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಅಷ್ಟೇ ಒಂದು ಕಾನ್ಸೆಪ್ಟ್ ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಾ ನೀವು ಅಂತ ಹೇಳ್ಬಿಟ್ಟು ಓಕೆನಾ ಸೊ ಪ್ರಿಲಿಮ್ಸ್ ಪಾಸ್ ಆಗಿದ ತಕ್ಷಣ ಏನೂ ಆಗಲ್ಲ ಲೈಫ್ ಅಲ್ಲಿ ಆಯ್ತಾ ಸೊ ಹೇಳ್ಕೋಬಹುದು ಅಷ್ಟೇ ನಾಲ್ಕು ಜನಕ್ಕೆ ಪ್ರಿಲಿಮ್ಸ್ ಪಾಸ್ ಆಗಿದ್ದೆ ಅಂತ ಹೇಳ್ಬಿಟ್ಟು ಸೊ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರ್ದಿದ್ದೆ ನಿಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಯಾರಿಗಾದ್ರು ಹೇಳ್ಕೋಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಕೆ ಎ ಎಸ್ ತಗೊಂಡಿದ್ದೆ ಪ್ರಿಲಿಮ್ಸ್ ಪಾಸ್ ಆಗಿದ್ದೆ ಗೊತ್ತಾ ಮೇನ್ಸ್ ಬರ್ದಿದ್ದೆ ಆಗ್ಲಿಲ್ಲ ಅಂತ ಪ್ರಯೋಜನ ಇಲ್ಲ ಆಯ್ತಾ ಸೊ ಈಗ ಎಲ್ಲಾರು ಹೇಳ್ಕೋತಾರೆ ಇಲ್ಲಿಗೆ ಜಾಯಿನ್ ಮಾಡಕ್ ಬಂದ್ರೆಲ್ಲಾರು ಅವರ ಪೇರೆಂಟ್ಸ್ ಹೇಳ್ತಿರ್ತಾರೆ ಏನು ಅಂತಂದ್ರೆ ಸರ್ ನಾನ್ ನನ್ನ ಕಾಲದಲ್ಲೇನೆ ಕೆ ಎಸ್ ಟಿಲಿಮ್ಸ್ ಪಾಸ್ ಮಾಡಿದ್ದೆ ಸರ್ ಅಂತ ಹೇಳ್ಬಿಟ್ಟು ಪ್ರಯೋಜನ ಇಲ್ಲ ಆಯ್ತಾ ಈಗ ಫ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸ್ ಪಾಸ್ ಆಗಿ ಇಂಟರ್ವ್ಯೂ ಪಾಸ್ ಆಗ್ತೀರಾ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಏನ ಎಂಡ್ ಆಫ್ ದ ಡೇ ನಿಮ್ಮ ಮನೆಗೆ ಗವರ್ನರ್ ಆಫರ್ ಲೆಟರ್ ಹಾಕೋದು ಬಹಳ ಇಂಪಾರ್ಟೆಂಟ್ ಅದಕ್ಕೆ ಏನು ಅಂತ ಅಂದ್ರೆ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿರ್ಬೇಕು ಮೇನ್ಸ್ ಅಲ್ಲಿ ಏನೇ ಓದ್ತಾ ಇದೀವಿ ನಾವು ಅಂತ ಅಂದ್ರೆ ಇಟ್ ಶುಡ್ ಬಿ ಫ್ರಮ್ ಮೇನ್ಸ್ ಪರ್ಸ್ಪೆಕ್ಟಿವ್ ನಾಟ್ ಫ್ರಮ್ ದ ಪ್ರಿಮ್ಸ್ ಪರ್ಸ್ಪೆಕ್ಟಿವ್ ಆಯ್ತಾ ಸೊ ನಿಂದು ಪ್ರಶ್ನೆಗೆ ಸಿಲ್ವರ್ ಅಯೋಡೈಡ್ ನ ಯೂಸ್ ಮಾಡ್ತೀವಮ್ಮ ಸೊ ಲಾಸ್ಟ್ ಯಾವಾಗ ಮಾಡಿದ್ರು ಅಂತಂದ್ರೆ ಸಿದ್ದರಾಮಯ್ಯ ಅವ್ರ ಕಾಲಲ್ಲೇ ಮಾಡಿದ್ರು ಮೊನ್ನೆ ಸೊ ಅದು ಹಿಂದೆ ತುಂಬಾ ಜಾಸ್ತಿ ನ್ಯೂಸ್ ಅಲ್ಲಿ ಇದ್ ಯಾವಾಗ ಫಸ್ಟ್ ಟೈಮ್ ಅಂದ್ರೆ ಎಸ್ ಎಂ ಕೃಷ್ಣ ಅವ್ರ ಟೈಮಲ್ಲಿ ಬಹಳ ನ್ಯೂಸ್ ಅಲ್ಲಿ ಇತ್ತು ಓಕೆ ಮೋಡ ಬಿತ್ತನೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ವಿಲ್ ನಾ ಯೂಸ್ ಸಿಲ್ವರ್ ಅಯೋಡೈಡ್ ಓಕೆ ಸಿಲ್ವರ್ ಬ್ರೊಮೈಡ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಓಕೆ ಸೊ ಹೋಗಿ ನೋಡಿ ಆಯ್ತಾ ಸಿಲ್ವರ್ ಬ್ರೊಮೈಡ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಸಿಲ್ವರ್ ಸಿಲ್ವರ್ಡ್ ಇಸ್ ಫಾರ್ ಕ್ಲೌಡ್ ಸೀಡಿಂಗ್ ಏನಕ್ಕೆ ಸಿಲ್ವರ್ ಬ್ರೋಮೈಡ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡಿ ಓಕೆ ಸೊ ದಿಸ್ ಇಸ್ ಅಬೌಟ್ ಫಸ್ಟ್ ಟಾಪಿಕ್ ಅಟ್ಮಾಸ್ಪಿಯಕ್ ರಿಸರ್ಚ್ ಟೆಸ್ಟ್ ಬೆಡ್ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಇಂಪಾರ್ಟೆಂಟ್ ಆಗಿ ನಿಮಗೆ ಗೊತ್ತಾಗ್ಬೇಕಾಗಿರೋದು ಎರಡೇ ವಿಷಯಗಳು ಯಾವ ಮಿನಿಸ್ಟ್ರಿ ಲಾಂಚ್ ಮಾಡಿದೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಓಕೆ ಎಲ್ಲಿ ಲಾಂಚ್ ಆಗಿದೆ ಅಂದ್ರೆ ಭೂಪಾಲ್ ಮಧ್ಯಪ್ರದೇಶ್ ಇಷ್ಟೇ ಬೇಕಾಗಿದೆ ಸೊ ಇದರಲ್ಲಿ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ ಇವೆರಡೂನು ನೋಡ್ಕೊಂಡಿದ್ರೆ ಇಟ್ಸ್ ಮೋರ್ ದನ್ ಎನ್ ಆನ್ಲೈನ್ ಇರೋ ಹುಡುಗರ್ಗೆ ಏನಾದ್ರು ಡೌಟ್ ಇದೆಯಾ ಏನಾದ್ರು ಡೌಟ್ ಇದ್ರೆ ಟೆಕ್ಸ್ಟ್ ಮಾಡಿ ಓಕೆ ಗುಣ ಮೂಟದ ನೆಕ್ಸ್ಟ್ ಕಾನ್ಸೆಪ್ಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಫಾಲಿಂಗ್ ಫರ್ಟಿಲಿಟಿ ರೇಟ್ ಅಂಡ್ ಇಂಪ್ಯಾಕ್ಟ್ ಆನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಸೊ ಫರ್ಟಿಲಿಟಿ ರೇಟ್ ಏನಾಗ್ತಿದೆಯೇ ಕಡಿಮೆ ಆಗ್ತಾ ಇದೆಯಂತೆ ಇಂಡಿಯಾದಲ್ಲಿ ಸೊ ಇದೇ ರೀತಿ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಇದೆ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ ಎರಡ್ ಸಾವಿರದ ಐವತ್ತು ಅಥವಾ ಎರಡ್ ಸಾವಿರದ ನೂರನೇ ಇಸ್ವಿಗೆ ಸೊ ಒಬ್ಬ ಪೇರೆಂಟ್ಸ್ಗೆ ಪೇರೆಂಟ್ಸ್ ಅಂತ ಅಂದ್ರೆ ಗಂಡ ಹೆಂಡ್ತಿಗೆ ಒಂದೇ ಮಗು ಇರುತ್ತಂತೆ ಓಕೆ ಸೊ ಈಗ ಲೈಕ್ ಟೂ ಪಾಯಿಂಟ್ ಒನ್ ಏನೋ ಇದೆಯಾ ಸೊ ಅದರಿಂದ ಕಡಿಮೆ ಆಗಿ 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 ಏನಾಗುತ್ತೆ ಒನ್ ಪಾಯಿಂಟ್ ಜೀರೋ ಫೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಗ್ಲಿ ಬಿಡಿ ಸರ್ ಒಳ್ಳೇದಲ್ವಾ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇದೆ ಸೊ ಅದರಲ್ಲಿ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಇದ್ರೆ ಇಟ್ಸ್ ಎ ಗುಡ್ ಥಿಂಗ್ ಅಂತ ನಿಮ್ಗೆ ಅನ್ಸಿದ್ರೆ ಇಟ್ಸ್ ಎ ವೆರಿ ಬ್ಯಾಡ್ ಥಿಂಗ್ ಆಯ್ತಾ ಸೊ ಯಾವತ್ತೂನು ಲೈಕ್ ಈಗ ಸ್ಕೆನೆಡೇವಿಯನ್ ಕಂಟ್ರೀಸ್ ನೋಡಿದೀರಾ ಸ್ಕೆನಡೇವಿಯನ್ ಕಂಟ್ರೀಸ್ ಅಂದ್ರೆ ಗೊತ್ತಾ ನಿಮ್ಗೆ ಹ ನಾರ್ವೆ ಸ್ವೀಡನ್ ಓಕೆ ಫಿನ್ಲ್ಯಾಂಡ್ ಇದೆಲ್ಲ ಏನಿದೆಯಲ್ಲ ಸೊ ಇವಕ್ಕೆ ನಾವು ಕೆನಡಾವಿಯನ್ ಕಂಟ್ರೀಸ್ ಅಂತ ಹೇಳಿ ಕರಿತೀವಿ ಓಕೆ ಇನ್ನು ಕೆಲವು ಕಂಟ್ರೀಸ್ ಬರುತ್ತೆ ಅದಕ್ಕೆ ನಾಡಿಕ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಓಕೆನಾ ಸೊ ಇವೆಲ್ಲ ಕಂಟ್ರೀಸ್ ಬಗ್ಗೆ ಗೊತ್ತಿರ್ಬೇಕು ಈ ಈಸ್ ಕಂಟ್ರೀಸ್ ಅಲ್ಲಿ ಏನು ಅಂತ ಅಂದ್ರೆ ನೀವ್ ಹೋಗ್ತೀರಾ ಅಂತ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ಕೊಳ್ತಾರೆ ನಿಮ್ಮನ್ನೆಲ್ಲ ಏನಕ್ಕೆ ಪಾಪುಲೇಷನ್ ತುಂಬಾ ಕಡಿಮೆ ಇದೆ ಸೊ ಆ ಪಾಪ್ಯುಲೇಷನ್ ಕಡಿಮೆ ಇರೋದಕ್ಕೆ ಏನು ಅಂತ ಅಂದ್ರೆ ಯಾರಾದ್ರೂ ಅವ್ರು ಹೋಗ್ತಾ ಇದಾರೆ ಅಂತ ಅಂದ್ರೆ ಇದಕ್ಕೆ ಈಸಿಲಿ ಅಡಾಪ್ಟಿವ್ ಓಕೆ ಸೊ ನೀವು ಹೋಗಿದ ತಕ್ಷಣ ಎಲ್ಲಾ ಸೌಕರ್ಯಗಳನ್ನ ಮಾಡ್ಕೊಡ್ತಾರೆ ನಿಮಗೆ ಏಕೆ ಅಂದ್ರೆ ಪಾಪ್ಯುಲೇಷನ್ ತುಂಬಾ ಕಡಿಮೆ ಇದೆ ನೀವು ಹೋಗಲ್ ಸರ್ವೈವ್ ಆಗಕ್ ಆಗುತ್ತಾ ತುಂಬಾ ದಿನ ಅಂತ ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಓಕೆ ಯಾಕೆಂದ್ರೆ ಅಲ್ಲಿರೋ ಕ್ಲೈಮೇಟ್ ಸೊ ನಮ್ಮ ಬಾಡಿಗೆ ಎರಡಕ್ಕೂ ಒಗ್ಗಲ್ಲ ಓಕೆನಾ ಸೊ ಈಗ ಹ್ಮ್ ಯಾವುದೋ ಒಂದು ಸೈಬೇರಿಯನ್ ಅಸ್ಕ್ ಓಕೆ ಪ್ರಾಣಿನ ತಗೊಂಬಂದ್ಬಿಟ್ಟು ಹಳ್ಳಿಲಿ ಇಲ್ಲಿ ತೋಟ ಕಾಯಕ್ ಇಟ್ಕತೀನಿ ಅಂತ ಅಂದ್ರೆ ಆಗತ್ತಾ ಇಲ್ಲ ಅಲ್ವಾ ಅದಕ್ಕೋಸ್ಕರನೇ ಬ್ರೀಡ್ಸ್ ಇದಾವೆ ಮುದೋಳ್ ಅಂತ ನಾಯಿ ಇದೆ ಓಕೆ ಡಾಬರ್ ಮ್ಯಾನ್ ಅಂತ ಇದೆ ಈ ತರ ನಾಯಿಗಳು ಇದಾವೆ ನಾವೇನ್ ಮಾಡಬಹುದು ತೋಟ ಕಾಯಿಟ್ಕೊಬಹುದು ಬಟ್ ನಾ ಸೈಬೇರಿಯನ್ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಬಿಸ್ಲಲ್ಲಿ ಬಿಡ್ತಾ ಇದೀವಿ ಅಂತ ಅಂದ್ರೆ ಇಟ್ ವಿಲ್ ನಾಟ್ ಗೋನ್ ಸರ್ವೈವ್ ಓಕೆ ಸೊ ಬಹಳ ದಿವಸ ಇರಲ್ಲ ಅದ್ರ ಲೈಫ್ ಸ್ಪೇನ್ ಏನಾಗುತ್ತೆ ತುಂಬಾ ಕಡಿಮೆ ಆಗುತ್ತೆ ಸೊ ಸೇಮ್ ಥಿಂಗ್ ವಿಲ್ ಗೊನ್ ಹ್ಯಾಪನ್ ಫಾರ್ ಅಸ್ ಓಕೆ ಸೊ ನಾವು ಆಲ್ಮೋಸ್ಟ್ ಟ್ರಾಪಿಕಲ್ ಕಂಟ್ರೀಸ್ ಅಲ್ಲಿ ಇದೀವಿ ಟ್ರಾಪಿಕಲ್ ಕಂಟ್ರೀಸ್ ಅವರು ಸೊ ಸಡನ್ ಆಗಿ ಆರ್ಟಿಕ್ ರೀಜನ್ಗೆ ಹೋಗ್ತಾ ಇದೀವಿ ನಾವು ಅಂತ ಅಂದ್ರೆ ಸೊ ಇಟ್ ವಿಲ್ ಗೊನ್ ಅಫೆಕ್ಟ್ ಆನ್ ಅವರ್ ಓಕೆನಾ ಓಕೆ ಸೊ ಇದೇನಾಗ್ತಾ ಇದೆ ಸೊ ತುಂಬಾ ಕಡಿಮೆ ಆಗ್ತಾ ಇದೆ ಸೊ ಬೆಸ್ಟ್ ಎಕ್ಸಾಂಪಲ್ ಈಗ ನೋಡ್ಬೋದಾ ಅಂತ ಅಂದ್ರೆ ಎಸ್ ಜಪಾನ್ ಇದನ್ನ ಫಾಲೋ ಮಾಡಿತ್ತ ಅಂತ ಅಂದ್ರೆ ಜಪಾನ್ ಫಾಲೋ ಮಾಡಿತ್ತು ಸೊ ಈ ಫರ್ಟಿಲಿಟಿ ರೇಟ್ ನ ಕಡಿಮೆ ಮಾಡೋದಕ್ಕೆ ವೇ ಬ್ಯಾಕ್ ತುಂಬಾ ಅವ್ರು ಟ್ರೈ ಮಾಡಿದ್ರು ಅದಕ್ಕೋಸ್ಕರ ಏನು ಅಂತಂದ್ರೆ ಈಗ ಅವು ಲೈಕ್ ಜಪಾನ್ ನಲ್ಲಿ ಇರೋರೆಲ್ಲಾರು ಏಜಡ್ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇದಾರೆ ಸೊ ಏಜಡ್ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅವ್ರ ಏನ್ ಮಾಡ್ತಾ ಇದಾರೆ ಲೈಕ್ ಬಹಳಷ್ಟು ಕಡೆ ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದ್ದಾರೆ ಏನಕ್ಕೆ ಅಂತ ಅಂದ್ರೆ ಸೊ ನಾವು ವಯಸ್ಸಾದಾಗ ನಮ್ಗೆ ರಿಟರ್ನ್ಸ್ ಬರ್ಬೇಕು ಅಂತ ಹೇಳ್ಬಿಟ್ಟು ಈಗ ನಾವೆಲ್ಲಾರು ಎಲ್ ಐ ಸಿಗ್ ಗೆ ಇನ್ವೆಸ್ಟ್ ಮಾಡ್ತೀವಿ ಅಲ್ವಾ ಎಲ್ ಐ ಸಿಗ್ ಇನ್ವೆಸ್ಟ್ ಮಾಡೋದೇನಕ್ಕೆ ಆ ನಾವು ವಯಸ್ಸಾದ್ಮೇಲೆ ನಮಗೆ ಬರ್ಲಿ ಓಕೆ ಎಲ್ ಐ ಸಿ ಬೇಡ ಓಕೆ ಸೊ ಮ್ಯೂಚುವಲ್ ಫಂಡ್ಸ್ ಎಲ್ ಐ ಸಿ ನಾವು ಸತ್ತಾದ್ಮೇಲೆ ಅಲ್ವಾ ಓಕೆ ಅದೇನೋ ಹೇಳ್ತಾರಲ್ಲ ಡೈಲಾಗ್ ತುಂಬಾ ಚೆನ್ನಾಗಿದೆ ಆ ಲೈಕ್ ಒಂದೇ ಒಂದ್ ಪಾಲಿಸಿ ಯಾವ್ದು ಅಂತಂದ್ರೆ ನಾವು ಸತ್ತಾದ್ಮೇಲೆ ನಮ್ಮ ಮನೆಯವ್ರನ್ನ ಖುಷಿಯಾಗಿ ಇಡೋದು ಒಂದೇ ಒಂದ್ ಕಂಪ್ನಿ ಯಾವ್ದು ಅಂದ್ರೆ ಅದು ಎಲ್ ಐ ಸಿ ಅಂತ ಹೇಳ್ಬಿಟ್ಟು ನೋ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ಬಿಟ್ಟು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ ಎಂಡಿಂಗ್ ಡೇಸ್ ಅಲ್ಲಿ ನಮ್ಮ ರಿಟೈರ್ಮೆಂಟ್ ಲೈಫ್ ಏನಿರುತ್ತಲ್ಲ ಅಲ್ಲಿ ನಾವು ಸೆಕ್ಯೂರ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಏನ್ ಮಾಡ್ತಾರೆ ನೀವು ಯಾವ್ದಾದ್ರು ಒಂದು ಸ್ಕೀಮ್ ನ ಓದ್ತಿದ್ದೀರಾ ಅಂತ ಅಂದ್ರೆ ಜಪಾನ್ ಅವ್ರ ಇನ್ವೆಸ್ಟ್ಮೆಂಟ್ ಇದೆ ಇಲ್ಲಿ ಸೊ ಜಪಾನ್ ತುಂಬಾ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಓದಿರ್ತೀರ ನೀವು ಈಗ ಡೆಲ್ಲಿ ಮೆಟ್ರೋ ಡೆಲ್ಲಿ ಮೆಟ್ರೋಗೆ ಬಹಳಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಜಪಾನ್ ಅವರು ಏನಕ್ಕೆ ಮಾಡ್ತಾರೆ ಅಂತ ಅಂದ್ರೆ ಸೊ ದಟ್ ಈಸ್ ಕೈಂಡ್ ಆಫ್ ರಿಟೈರ್ಮೆಂಟ್ ಪ್ಲಾನ್ ಫಾರ್ ದೆಮ್ ಏನಕ್ಕೆ ನಮ್ಮ ಕಂಟ್ರಿಗೆ ಸೊ ದುಡಿಯೋಂತ ವ್ಯಕ್ತಿಗಳು ಕಡಿಮೆ ಆಗ್ತಾ ಇದ್ರೆ ನಮ್ಮ ಏಜಡ್ ಪಾಪ್ಯುಲೇಷನ್ ಇರೋದ್ರಿಂದ ಸೊ ಎಂಡಿಂಗ್ ಸ್ಟೇಜ್ ಅಲ್ಲಿ ನಮ್ಗೆ ಏನಾಗುತ್ತೆ ಇದರಿಂದ ಬಹಳಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇಂಡಿಯಾದಲ್ಲಿ ಆ ತರ ಇಲ್ಲ ಏನಕ್ಕೆ ಅಂತ ಅಂದ್ರೆ ನಮ್ಮ ವರ್ಕ್ ಫೋರ್ಸ್ ಏನಿದೆಯಲ್ಲ ಸೊ ಇಟ್ ಮೇನ್ಲಿ ಡಿಪೆಂಡ್ಸ್ ಆನ್ ಓಕೆ ಅಡೋಲೇಷನ್ಸ್ ಏಜ್ ಅಂದ್ರೆ ನಮ್ಮ ಯೂತ್ಸ್ ಅಲ್ಲ ತುಂಬಾ ಜನ ಜಾಸ್ತಿ ಇದೀವಿ ನಾವು ಅಲ್ವಾ ಸೊ ಹಾಗಾಗಿ ಜಪಾನ್ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ತರ ಒಂದು ಡೇಟಾಗಳನ್ನ ರಿಲೀಸ್ ಮಾಡ್ತಾರೆ ಸೊ ಆ ಡೇಟಾಗಳನ್ನ ಎಚ್ಚೆತ್ಕೊಂಡು ಅದ್ರ ಮೇಲ್ಗಡೆ ಸ್ಕೀಮ್ಸ್ ಗಳನ್ನ ಮಾಡ್ಕೊಂಡ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂತ ಏನಿದೆಯಲ್ಲ ಆ ಮಿನಿಸ್ಟ್ರಿ ಆಫ್ ಹೆಲ್ತ್ ಒಳ್ಳೊಳ್ಳೆ ಸ್ಕೀಮ್ಸ್ ಗಳ್ನ ತಗೊಂಬಂದ್ರೆ ಏನಾಗುತ್ತೆ ಸೊ ಇಂಡಿಯಾ ಇನ್ನು ಅಂತ ಐವತ್ತು ವರ್ಷ ಅರವತ್ತು ವರ್ಷಕ್ಕೆ ವಿ ಕ್ಯಾನ್ ಮೇಕ್ ಎ ಗುಡ್ ಪ್ಲಾನ್ ಅಂತ ಹೇಳ್ಬಿಟ್ಟು ಓಕೆ ಸೊ ಈಗ ತುಮ್ಕೂರ್ ತುಮ್ಕೂರಲ್ಲಿ ಕಂಪೇರ್ ಟು ಅದರ್ ಸಿಟೀಸ್ ತುಂಬಾ ಪಾಪ್ಯುಲೇಷನ್ ಏನಿಲ್ಲ ತುಮಕೂರಲ್ಲಿ ಆಯ್ತಾ ಎಸ್ಪೆಷಲಿ ಸಿಟಿನಲ್ಲಿ ಔಟ್ಸ್ಕಟ್ ಅಲ್ಲಿ ತುಂಬಾ ಪಾಪ್ಯುಲೇಷನ್ ಇದೆ ಓಕೆ ಯಾಕಂದ್ರೆ ಆಲ್ಮೋಸ್ಟ್ ಹತ್ತು ತಾಲಾಕ್ಸ್ ಬರುತ್ತೆ ಹತ್ತು ತಾಲಾಕ್ ಇರೋದ್ರಿಂದ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇದೆ ಬಟ್ ತುಮಕೂರಲ್ಲಿ ಇಟ್ ಇಸ್ ಅನ್ ವೆರಿ ಅನ್ಪ್ಲಾನೆಡ್ ಸಿಟಿ ಅಲ್ವಾ ಸೊ ಈ ಅನ್ಪ್ಲಾನೆಡ್ ಸಿಟಿ ಇರೋದ್ರಿಂದ ಈಗ ನಾನು ರೋಡ್ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಅಂದ್ರೆ ತುಂಬಾ ಕಷ್ಟ ಏನಕ್ಕೆ ನಾವು ಪ್ಲಾನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಏನಕ್ಕೋಸ್ಕರ ಈ ಫರ್ಟಿಲಿಟಿ ರೇಟ್ ಇದನ್ನೆಲ್ಲ ಓದ್ಬೇಕು ನಾವು ಈಗ್ಲೇನೆ ಅಂತ ಅಂದ್ರೆ ಸೊ ಇನ್ನ ಐವತ್ತು ವರ್ಷ ಆದ್ಮೇಲೆ ಅರವತ್ತು ವರ್ಷ ಆದ್ಮೇಲೆ ಸೊ ಜಪಾನ್ ಪರಿಸ್ಥಿತಿ ಇಂಡಿಯಾಗ್ ಬರಬಾರ್ದು ಅಂತ ಹೇಳ್ಬಿಟ್ಟು ಓಕೆನಾ ಅದಕ್ಕೆ ನೀವೇನ್ ಓದ್ಬೇಕು ಅಂತ ಅಂದ್ರೆ ಎನ್ ಸಿಆರ್ಟಿ ನಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಹೇಳ್ಬಿಟ್ಟು ಒಂದು ಚಾಪ್ಟರ್ ಇದೆ ಡಿವಿಡೆಂಡ್ ಅಂತ ಹೇಳ್ಬಿಟ್ಟು ಸೊ ಈ ಡೆಮೋಗ್ರಫಿಕ್ ಡಿವಿಡೆಂಡ್ ಈ ಚಾಪ್ಟರ್ ನ ನೀವು ಓದ್ಬೇಕು ಒಂದ್ಸತಿ ಡಿವಿಡೆಂಡ್ ಅಂತ ಹೇಳ್ಬಿಟ್ಟು ಡೆಮೋಗ್ರಫಿಕ್ ಡಿವಿಡೆಂಡ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ ಓದಿದೀರಾ ಅಂತ ಅಂದ್ರೆ ಬೇರೆ ಬೇರೆ ದೇಶದಲ್ಲಿ ಪಾಪ್ಯುಲೇಷನ್ ಕರ್ವ್ ಹೆಂಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಪಾಪ್ಯುಲೇಷನ್ ಗ್ರಾಫ್ ಹೆಂಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಅದ್ರಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಲೈಕ್ ಗ್ರಾಫ್ಸ್ ಡಿಫ್ರೆಂಟ್ ಕಂಟ್ರೀಸ್ ಗ್ರಾಫ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಆ ಗ್ರಾಫ್ ಮೇಲೆ ಕ್ವಶನ್ಸ್ ನ ಕೇಳ್ತಾರೆ ಸೊ ಇಸ್ ಇಟ್ ಎ ಬಲ್ಜುಡ್ ಗ್ಯಾಫ್ ಬಲ್ಜುಡ್ ಗ್ರಾಫ್ ಇಟ್ ಈಸ್ ಎ ಐಪರ್ ಬೋಲಾ ಓಕೆ ಸೊ ಇಟ್ ಈಸ್ ಎ ಪ್ಯಾರಾಬೋಲಾ ಇಟ್ ಈಸ್ ಅ ಟ್ರಯಾಂಗಲ್ ಶೇಪ್ ಲೈಕ್ ಇಂಡಿಯನ್ ಪಾಪುಲೇಷನ್ ಇಸ್ ಟ್ರಯಾಂಗಲ್ ಶೇಪ್ ಸೊ ಈ ತರ ಯಾವ ಶೇಪ್ ಅಲ್ಲಿ ನಮ್ಮ ಪಾಪುಲೇಷನ್ ಇದೆ ಅಂತ ಹೇಳ್ಬಿಟ್ಟು ಸೊ ಗ್ರಾಫ್ ನ ಕೇಳ್ತಾರೆ ಸೊ ಅವಾಗ ನಿಮ್ಗೆ ಗೊತ್ತಿರ್ಬೇಕು ಯಾವ ಶೇಪ್ ಅಲ್ಲಿ ಇದೆ ಸೊ ಇಂಡಿಯನ್ ಪಾಪ್ಯುಲೇಷನ್ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಅಲ್ಲಿ ಏನಾಗುತ್ತೆ ಕ್ವಶನ್ಸ್ ಗಳು ರೈಸ್ ಆಗುತ್ತೆ ಈ ತರ ಬಂದಿಲ್ಲ ಕ್ವಶನ್ಸ್ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಏನಾ ಸೊ ಅದಕ್ಕೋಸ್ಕರ ಆ ಗ್ರಾಫ್ಸ್ ಗಳು ಯಾವ್ಯಾವ ಶೇಪ್ ಅಲ್ಲಿ ಇದೆ ಒಂದೊಂದ್ ಕಂಟ್ರಿದು ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು ನೀವು ಸೊ ಹೈಪರ್ ಬೋಲಾ ಶೇಪ್ ಅಲ್ಲಿದೆ ಪ್ಯಾರಾಬೋಲಾ ಶೇಪ್ ಅಲ್ಲಿ ಇದೆಯಾ ಟ್ರಯಾಂಗಲ್ ಶೇಪ್ ಇರುವಂತ ಕಂಟ್ರೀಸ್ ಇದಾವೆ ಬಹಳಷ್ಟು ಸೊ ಈ ತರ ನೋಡ್ಕೊಂಡು ಹೋಗಬೇಕು ನೀವು ಓಕೆ ತುಂಬಾ ಡೌಟ್ ಇರುತ್ತಪ್ಪ ಅಲ್ಲಿ ಓಕೆ ಸೊ ಇಲ್ಲಿ ನೋಡ್ಕೋಬೇಕಾಗಿರೋದು ನೀವೇನು ಅಂತ ಅಂದ್ರೆ ಈ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಇರೋದಕ್ಕೆ ಕಾರಣಗಳೇನೇನು ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು ಓಕೆ ಸೊ ನೀವು ಕೇಳ್ಬೇಕಾಯ್ತು ಕೇಳಿಲ್ಲ ಹಾಗಾಗಿ ನಾನೇ ಬರಿತೀನಿ ಹೋಗಿ ಮನೇಲಿ ನೋಡ್ಕೊಳ್ಳಿ ಓಕೆ ಮೆಟರ್ನಲ್ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಎಷ್ಟಿದೆ ಇಂಡಿಯಾದ್ ಅಂತ ಹೇಳಿ ನೋಡ್ಕೊಳ್ಳಿ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಸಿ ಎಷ್ಟಿದೆ ಅಂತ ಹೇಳಿ ನೋಡ್ಕೋಬೇಕು ಓಕೆ ನೆಕ್ಸ್ಟ್ ನಿಯೋ ಮಾರ್ಟಾಲಿಟಿ ರೇಟ್ ರೇಟ್ನ ನೋಡಿ ಓಕೆ ಸೊ ನಿಯೋ ನಾಟಲ್ ಮಾರ್ಟಾಲಿಟಿ ರೇಟ್ ಎಷ್ಟಿದೆ ಅಂತ ಹೇಳಿ ನೋಡಿ ಸೊ ಇವನ್ನೆಲ್ಲ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಎಕ್ಸಾಮ್ ಗೆ ರೇಟು ಮೆಟರ್ನಲ್ ಮಾರ್ಟಾಲಿಟಿ ರೇಟು ನಿಯೋ ನಾಟಲ್ ಮಾರ್ಟಾಲಿಟಿ ರೇಟು ಸಿ ಇವನೆಲ್ಲ ನೋಡ್ಕೊಳ್ಳಿ ಲಾಸ್ಟ್ ಅದ ಟೂ ತೌಸಂಡ್ ಫೋರ್ಟೀನ್ ಅಲ್ಲೇನೋ ಕೆ ಎಸ್ ಎಕ್ಸಾಮ್ ಅಲ್ಲಿ ನಿಯೋ ನೆಟಲ್ ಬೇಬಿ ಅಂತ ಅಂದ್ರೆ ಎಷ್ಟು ವರ್ಷದಿಂದ ಎಷ್ಟು ವರ್ಷದ ಮಕ್ಕಳಿಗೆ ಕರಿತೀವಿ ಅಥವಾ ಎಷ್ಟು ತಿಂಗಳಿಂದ ಎಷ್ಟು ತಿಂಗಳ ಮಕ್ಕಳಿಗೆ ಸೊ ನಿಯೋ ನೆಟಲ್ ಬೇಬಿ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಕ್ವಶನ್ ನ ಕೇಳಿದ್ರು ಸೊ ಆ ತರವೆಲ್ಲ ಗೊತ್ತಿರ್ಬೇಕು ನಿಮ್ಗೆ ಓಕೆ ನೆಕ್ಸ್ಟ್ ಫ್ರಾನ್ಸ್ ಮೇಕ್ ಅಬೈಷನ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಹೇಳ್ಬಿಟ್ಟು ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಮಾಡಿದ್ದಾರೆ ದಿಸ್ ಇಸ್ ದ ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ವಿಚ್ ಆಸ್ ಮೇಡ್ ಅಬಾಷನ್ ಆಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಹೇಳ್ಬಿಟ್ಟು ಸೊ ಮೀನ್ಸ್ ಅಲ್ಲಿ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಕ್ವಶನ್ ಓಕೆ ಇಂಡಿಯಾದಲ್ಲಿ ಇಸ್ ಇಟ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂದ್ರೆ ನೋ ಸೊ ಲೀಗಲ್ ಅಂತ ಅಂದ್ರೆ ನೋ ಇಟ್ ಈಸ್ ವೆರಿ ಇಲ್ಲಿಗಲ್ ಓಕೆನಾ ಸೊ ಆರ್ಗ್ಯುಮೆಂಟ್ಸ್ ಇನ್ ಫೇವರ್ ಏನು ಅಂತ ಅಂದ್ರೆ ತಾಯಿ ಆಲ್ರೆಡಿ ಕಷ್ಟ ಗೊತ್ತಿರುತ್ತೆ ಅವರಿಗೆ ಸೊ ಅದನ್ನ ಬೆಳೆಸೋಂತದ್ದು ತುಂಬಾ ಕಷ್ಟ ಸೊ ಹಾಗಾಗಿ ತಾಯಿ ಕಷ್ಟಗಳನ್ನ ಕನ್ಸಿಡರ್ ಮಾಡಿಕೊಂಡು ಸೊ ಮಗು ಕಷ್ಟಗಳು ಏನು ಇರಲ್ಲ ಓಕೆ ಎಸ್ಪೆಷಲಿ ಹೊಟ್ಟೆ ಒಳಗಡೆ ಇದ್ದಿದ್ದಂತ ಮಗುಗೆ ಸೊ ಇನ್ನೂ ಹೊರ್ಗಡೆ ಬಂದಿರಲ್ಲ ಸೊ ಹಾಗಾಗಿ ಅಂತ ಮಗನ ನಾವು ಭ್ರೂಣ ಹತ್ಯೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಸೊ ಬಹಳಷ್ಟು ಜನ ಎಕ್ಸ್ಪ್ಲನೇಷನ್ ನ ಕೊಡ್ತಾರೆ ಸೊ ಅದೇ ತರ ಆರ್ಗ್ಯುಮೆಂಟ್ಸ್ ಎಗೇನೆಸ್ಟ್ ಏನು ಅಂತ ಅಂದ್ರೆ ಫ್ಯೂಚರ್ ಲೈಕ್ ಅವರ್ಸ್ ನಮ್ ತರನೆ ಅದು ಸಹ ಮಗು ಸೊ ತಾಯಿ ಹೆಂಗೆ ಹುಟ್ಟಿದಾರೋ ಅದೇ ತರ ಮಗುಗೂ ಸಹ ಹಕ್ಕಿದೆ ಈ ಭೂಮಿ ಮೇಲೆ ಹುಟ್ಟೋದಕ್ಕೆ ಸೊ ಹಾಗಾಗಿ ಫ್ಯೂಚರ್ ಲೈಕ್ ಅವರ್ಸ್ ಅದನ್ನ ಎಂಜಾಯ್ ಮಾಡೋದಕ್ಕೆ ಮಗುಗೆ ಬಹಳಷ್ಟು ಸ್ಕೋಪ್ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಒಂದೊಂದು ಹತ್ತತ್ ಪಾಯಿಂಟ್ಸ್ ಬರ್ದಿದ್ದೆ ನಾನು ಬಟ್ ಈಗ ನಿಮ್ಗೆ ಅವಶ್ಯಕತೆ ಇಲ್ಲ ಇದು ಆಯ್ತಾ ಸೊ ಲೈಕ್ ಮೀನ್ಸ್ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡುವಾಗ ಇನ್ ಆಗಿ ಡಿಸ್ಕಸ್ ಮಾಡೋಣ ಆರ್ಗ್ಯುಮೆಂಟ್ಸ್ ಇನ್ ಫೇವರ್ ಏನು ಆರ್ಗ್ಯುಮೆಂಟ್ಸ್ ಎಗೇನ್ಸ್ಟ್ ಏನು ಅಂತ ಹೇಳ್ಬಿಟ್ಟು ಸೊ ಈಗ ಓದಿದ್ರೆ ಇಟ್ ವಿಲ್ ನಾಟ್ ಬಿ ಯೂಸ್ಫುಲ್ ಫಾರ್ ಯುವರ್ ಫಿಲಿಮ್ಸ್ ಫಿಲಿಮ್ಸ್ ಗೆ ಯೂಸ್ಫುಲ್ ಇಲ್ಲ ಫಿಲಿಮ್ಸಿಗೆ ಯೂಸ್ಫುಲ್ ಏನು ಅಂತ ಅಂದ್ರೆ ಇತ್ತೀಚೆಗೆ ಯಾವ ಕಂಟ್ರಿ ಸೊ ಲೈಕ್ ಭ್ರೂಣಾತಿ ಅಥವಾ ಲೈಕ್ ಅಬಾಯಿಷನ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಹೇಳಿ ಮಾಡಿದೆ ಅಂತ ಹೇಳ್ಬಿಟ್ಟು ಏನೋ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಮಾಡಿದೆ ಅಂತ ಹೇಳಿ ನಾಲ್ಕು ಕಂಟ್ರೀಸ್ ನ ಕೊಡ್ತಾರೆ ಯಾವುದು ಅಂತ ಅಂದ್ರೆ ಫ್ರಾನ್ಸ್ ಅಂತ ಹೇಳಿ ಗೊತ್ತಿರ್ಬಿಟ್ಟು ಅಷ್ಟೇ ಓಕೆ ಸೊ ನೆಕ್ಸ್ಟ್ ಟಾಕಿಂಗ್ ಅಬೌಟ್ ಪಿಂಕ್ ಎಕಾನಮಿ ಅಂತ ಹೇಳ್ಬಿಟ್ಟು ಸೊ ಪಿಂಕ್ ಎಕಾನಮಿ ಅಂದ್ರೆ ಏನು ಅಂದ್ರೆ ಟ್ರಾನ್ಸ್ಜೆಂಡರ್ಸ್ ಏನಿರ್ತಾರಲ್ಲ ಸೊ ಇವ್ರನ್ನ ನಾವು ಎಕಾನಮಿನಲ್ಲಿ ಕನ್ಸಿಡರ್ ಮಾಡ್ಕೊತಾ ಇಲ್ಲ ಅಂತ ಹೇಳ್ಬಿಟ್ಟು ಏನಕ್ಕೆ ಅಂತ ಅಂದ್ರೆ ಅವ್ರೆಲ್ಲಾರೂ ಏನ್ ಮಾಡ್ತಿರ್ತಾರೆ ರೋಡ್ ಸೈಡ್ ಅಲ್ಲಿ ಇರ್ತಾರೆ ಲೈಕ್ ಯಾರತ್ರ ಚೆಲ್ಲೇ ಕಾಸ್ ಇಸ್ಕೋತಾ ಇರ್ತಾರೆ ಸೊ ಈ ತರ ಕಾಸು ಇಸ್ಕೊತಾ ಇದಾರೆ ಅಂತ ಅಂದ್ರೆ ದೇ ಆರ್ ನಾಟ್ ಇನ್ ಎ ಪ್ರೊಡಕ್ಟಿವ್ ವರ್ಕ್ ಒಂದು ಪ್ರೊಡಕ್ಟಿವ್ ವರ್ಕ್ ಅಲ್ಲಿ ಇಲ್ಲ ಸೊ ಹಾಗಾಗಿ ಏನಾಗ್ತಾ ಇದೆ ಸೊ ನಮ್ಮ ಇಂಡಿಯನ್ ಎಕಾನಮಿಗೆ ಅವರ ಎಫರ್ಟ್ಸ್ ಆಡ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಗೌರ್ಮೆಂಟ್ ಅಷ್ಟು ಸ್ಕೀಮ್ಸ್ ಗಳ್ನ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಕ್ವಶನ್ ಹೆಂಗ್ ಕೇಳ್ತಾರೆ ಅಂತ ಅಂದ್ರೆ ಪಿಂಕ್ ಎಕಾನಮಿ ಇಸ್ ರಿಲೇಟೆಡ್ ಟು ಅಂತ ಹೇಳ್ಬಿಟ್ಟು ಕ್ವಶನ್ ನ ಫ್ರೇಮ್ ಮಾಡ್ತಾರೆ ಸೊ ಅವಾಗ ನಿಮಗೆ ಗೊತ್ತಿರ್ಬೇಕು ಎಲ್ ಜಿ ಬಿಟಿ ಎಸ್ ಬಿ ಎನ್ ಗೇ ಬೈಸೆಕ್ ಟ್ರಾನ್ಸ್ ಜೆಂಡರ್ ಯಾವ್ದೋ ಒಂದು ಪಿಕ್ಚರ್ ಬಂದಿತ್ತಲ್ಲ ನಾನ್ ಅವಳಲ್ಲ ಅವನು ಅಂತ ಹೇಳ್ಬಿಟ್ಟು ಅವನಲ್ಲ ಅವಳುನಾ ಅವನಲ್ಲ ಅವಳು ಹಾ ಸಂಚಾರಿ ವಿಜಯ್ ಓಕೆನಾ ಸೊ ಅದನ್ನ ನೋಡಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ವಾಟ್ ವಾಟ್ ಆರ್ ದೇರ್ ಫೀಲಿಂಗ್ಸ್ ಅಂತ ಹೇಳ್ಬಿಟ್ಟು ನೋಡಿದೀರಾ ಯಾರಾದ್ರು ಯಾರು ನೋಡಿಲ್ವಾ ಓಕೆ ಗುಡ್ ನೋಡಿ ನಥಿಂಗ್ ರಾಂಗ್ ಇನ್ ದಟ್ ಓಕೆನಾ ಅಂಡ್ ನ್ಯಾಷನಲ್ ಅವಾರ್ಡ್ ಮೂವಿ ಕೂಡ ಅದು ಓಕೆನಾ ಸೊ ಹಾಗಾಗಿ ನೋಡಿ ಒಂದ್ಸತಿ ಚೆನ್ನಾಗಿದೆ ಏನೆಲ್ಲ ಕಷ್ಟ ಪಡ್ತಾರೆ ಅವರು ಅಂತ ಹೇಳ್ಬಿಟ್ಟು ಸೊ ಇದರಿಂದ ಏನಾಗ್ತಾ ಇದೆ ಟ್ರಾನ್ಸ್ಜೆಂಡರ್ ನ ಇಂಡಿಯಾದಲ್ಲಿ ಇನ್ನೂ ಅಕ್ಸೆಪ್ಟ್ ಮಾಡ್ತಿಲ್ಲ ನಾವು ಅಂತ ಹೇಳ್ಬಿಟ್ಟು ಓಕೆನಾ ಸೊ ಅದರಿಂದ ಏನಾಗ್ತಾ ಇದೆ ಸ್ಕೂಲ್ ಡ್ರಾಪ್ಔಟ್ಸ್ ಜಾಸ್ತಿ ಆಗ್ತಾ ಇದೆ ಅವ್ರಿಗೆ ಒಂದು ಫಾರ್ಮಲ್ ಎಜುಕೇಶನ್ ಸಿಗ್ತಾ ಇಲ್ಲ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಸಿಗ್ತಾ ಇಲ್ಲ ಸೊ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗ್ತಾ ಇಲ್ಲ ಅಂತ ಅಂದ್ರೆ ಎಕನಾಮಿಗೆ ಅವರ ಕೊಡುಗೆ ಏನು ಸಿಗ್ತಾ ಇಲ್ಲ ಸೊ ಹಾಗಾಗಿ ದಟ್ ಈಸ್ ಕಾಲ್ಡ್ ಎಸ್ ಪಿಂಕ್ ಎಕನಾಮಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀವಿ ಆನ್ಲೈನ್ ಹುಡುಗರ್ಗ ಏನಾದ್ರು ಡೌಟ್ ಇದೆಯಾ ರಿಸರ್ವೇಶನ್ ಎಲ್ಲದ್ರಲ್ಲೂ ಕೊಟ್ಟಿದ್ದಾರೆ ಬಟ್ ಏನು ಅಂತ ಅಂದ್ರೆ ಸೊಸೈಟಲ್ ಮೈಂಡ್ ನ ಚೇಂಜ್ ಮಾಡುವಂತದ್ದು ಅಷ್ಟೇ ಏನಕ್ಕೆ ಅಂತ ಅಂದ್ರೆ ನೋಡಿ ಇಲ್ಲಿದೆ ಹೋಮೋಫೋಬಿಯಾ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಹೋಮೋಫೋಬಿಯಾ ಅಂತ ಅಂದ್ರೆ ಏನು ಲೈಕ್ ಸೇಮ್ ಜೆಂಡರ್ಸ್ ನೋಡಿದ್ರೆ ಇನ್ನೂನು ನಾವು ತುಂಬಾ ಭಯ ಪಡ್ತಾ ಇರ್ತೀವಿ ಓಕೆನಾ ಸೊ ಅವರು ನಮ್ಮ ತರ ಅಲ್ಲ ಅಂತ ಹೇಳ್ಬಿಟ್ಟು ಸಮಾಜದಿಂದ ತುಂಬಾ ದೂರ ಇಟ್ಟಿದೀವಿ ಸೊ ಯಾವುದೋ ಒಂದು ಸ್ಕೀಮ್ ಮಾಡಿದ ತಕ್ಷಣ ಇದನ್ನ ಎರಾಡಿಕೇಟ್ ಮಾಡ್ಬೋದಾಗ ಅಂತ ಅಂದ್ರೆ ಸೊಸೈಟಿಯಿಂದ ನೋ ಸೊ ಪೀಪಲ್ ಶುಡ್ ಚೇಂಜ್ ಇಟ್ ಸೊ ಏನಕ್ಕೆ ಇಟ್ಸ್ ಎ ಬ್ರಿಟಿಷ್ ಮೈಂಡ್ ಸೆಟ್ ಓಕೆ ಸೊ ಬ್ರಿಟಿಷ್ ಕಲ್ಚರ್ ಅಲ್ಲಿ ಸೊ ಈ ಓಮೋ ಸೆಕ್ಶುಲಿಟಿ ಅನ್ನೋದು ಇರ್ಲಿಲ್ಲ ಬಟ್ ಇಂಡಿಯನ್ ಅಲ್ಲಿ ಸೊ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೋಡಿದ್ರು ದಟ್ ದೇರ್ ವಾಸ್ ಎನ್ ಓಮೋ ಸೆಕ್ಶುಲಿಟಿ ಇನ್ ಇಂಡಿಯನ್ ಕಲ್ಚರ್ ಇಂಡಿಯನ್ ಕಲ್ಚರ್ ಅಲ್ಲಿ ಓಮೋ ಇತ್ತು ಬಟ್ ಬ್ರಿಟಿಷರ್ಸ್ ಗೆ ಓಮೋಸೆಕ್ಶುಲಿಟಿ ಅನ್ನೋದು ಬಿಗ್ಗೆಸ್ಟ್ ಕ್ರೈಮ್ ಓಕೆನಾ ತುಂಬಾ ದೊಡ್ಡ ಕ್ರೈಮು ಸೊ ಹಾಗಾಗಿ ಅವ್ರು ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ ಬ್ರಿಟಿಷರ್ಸ್ ಸೊ ಬ್ರಿಟಿಷರ್ಸ್ ಅಕ್ಸೆಪ್ಟ್ ಮಾಡಿಲ್ಲದಿದ್ದಕ್ಕೆ ಇದಕ್ಕೆ ಅದನ್ನ ನಾವೇನಂತ ಕನ್ಸಿಡರ್ ಮಾಡಿದೀವಿ ಇಟ್ಸ್ ಅ ವೆರಿ ಸಿನ್ ಟು ದ ಸೊಸೈಟಿ ತುಂಬಾ ದೊಡ್ಡ ಪಾಪ ಇದು ಸಮಾಜದಲ್ಲಿ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿದ್ವಿ ಸೊ ಹಾಗಾಗಿ ಈಗ ಅದನ್ನ ಅಕ್ಸೆಪ್ಟ್ ಮಾಡುವಂತ ಟೈಮ್ ಬಂದಿದೆ ಅಕ್ಸೆಪ್ಟ್ ಮಾಡ್ಕೋಬೇಕಷ್ಟೇ ಇದ್ರ ಮೇಲ್ಗಡೆ ತುಂಬಾ ಲೈಕ್ ಏನು ವರ್ಡಿಕ್ಸ್ ಗಳು ಬಂದಿದೆ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಸೊ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ನ ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಏನೇನು ಆಗಿದೆ ಯಾವ ಕೇಸಸ್ ಇದೆ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಮೇಲೆ ಅಂತ ಹೇಳ್ಬಿಟ್ಟು ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ಇತ್ತು ಏನು ಅಂತಂದ್ರೆ ಬಹಳಷ್ಟು ಗೌರ್ಮೆಂಟ್ಸ್ ಗಳು ದೇ ಆರ್ ಇನ್ಸ್ಟೇಬಲ್ ಓಕೆನಾ ಲೈಕ್ ನೀವು ಅರುಣಾಚಲ್ ಪ್ರದೇಶ ಆಗಿರ್ಬೋದು ಈ ತರ ಬಹಳಷ್ಟು ಗೌರ್ಮೆಂಟ್ ಏನಿದೆ ಅನ್ಸ್ಟೇಬಲ್ ಆಗಿದೆ ಏನಕ್ಕೆ ಅಂದ್ರೆ ಒಂದ್ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಸೇರ್ಕೊಳ್ಳುವಂತಹ ಜನ ತುಂಬಾ ಜಾಸ್ತಿ ಆಗಿದ್ರೆ ಅವನ್ನೆಲ್ಲ ಇನ್ಕಲ್ಕುಲೇಟ್ ಮಾಡಿ ಅಹ್ ನೋಡುವಂತದ್ದು ತುಂಬಾ ಕಷ್ಟ ಸೊ ಹಾಗಾಗಿ ಈ ಆಂಟಿ ಡಿಫೆಕ್ಷನ್ ಲಾ ಒಂದ್ ಸಪ್ರೇಟ್ ಚಾಪ್ಟರ್ ಇದೆ ಪೊಲಿಟಿನ್ ಅಲ್ಲಿ ಅದನ್ನ ಡಿಸ್ಕಸ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ಆಂಟಿ ಡಿಫೆಕ್ಷನ್ ಲಾ ನಿಮ್ಗೆ ಗೊತ್ತಿದೆ ಸೊ ಎಲ್ಲಿದೆ ಅಂತ ಅಂದ್ರೆ ಎಷ್ಟನೇ ಶೆಡ್ಯೂಲ್ ಅಲ್ಲಿ ಇದೆ ಟೆಂತ್ ಶೆಡ್ಯೂಲ್ ಹತ್ತನೇ ಶೆಡ್ಯೂಲ್ ಅಲ್ಲಿ ಇದೆ ಅಲ್ವಾ ಟೆಂತ್ ಶೆಡ್ಯೂಲ್ ಅಲ್ಲಿ ಇದೆ ಸೊ ಏನಿದು ಆಂಟಿ ಡಿಫೆಕ್ಷನ್ ಲಾ ಅಂತ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಹೇಳ್ಬಿಟ್ಟು ಸೊ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಅಂದ್ರೆ ಒಂದು ಪಕ್ಷನ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗ್ತಾ ಇರುವಂತದ್ದು ಓಕೆನಾ ಸೊ ಈಸಿಯಾಗಿ ಹೋಗ್ಬಿಡ್ಬೋದಾ ಅಂತ ಅಂದ್ರೆ ಮುಂಚೆ ತುಂಬಾ ಈಸಿಯಾಗಿ ಹೋಗ್ತಾ ಇದ್ರು ಅದಕ್ಕೋಸ್ಕರನೇ ಏನ್ ಮಾಡ್ತಾರೆ ಅಂತ ಅಂದ್ರೆ ಸೊ ರಾಜೀವ್ ಗಾಂಧಿ ಅವರು ಈ ತರ ಈಸಿಯಾಗಿ ಒಂದು ಪಕ್ಷನ ಬಿಟ್ಟು ಇನ್ನೊಂದ್ ಪಕ್ಷಕ್ಕೆ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಈ ಒಂದು ಕಾನೂನ್ ನ ತಗೊಂಡ್ಬರ್ತಾರೆ ಎಷ್ಟನೇ ಅನುಸೂಚಿ ಅಂತ ಸೇರಿಸ್ತಾರೆ ಅಂದ್ರೆ ಹತ್ತನೇ ಅನುಸೂಚಿ ಅಂತ ಹೇಳಿ ಸೇರಿಸ್ತಾರೆ ಟೆಂತ್ ಶೆಡ್ಯೂಲ್ ಅಂತ ಹೇಳ್ಬಿಟ್ಟು ಸೊ ಯಾವಾಗ್ ಮಾಡ್ತಾರೆ ಅಂತ ಅಂದ್ರೆ ಇದಕ್ಕೊಂದು ತಿದ್ದುಪಡಿನ ಮಾಡ್ತಾರೆ ಫಿಫ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಓಕೆ ನೈನ್ಟೀನ್ ಫೈವ್ ಸಾವಿರದ ಒಂಬೈನೂರ ಐದರಲ್ಲಿ ಆಂಟಿ ಡಿಫೆಕ್ಷನ್ ರಲ್ಲಿ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಸ್ಪೀಕರ್ ಓಕೆನಾ ಸ್ಪೀಕರ್ ಹೇಳ್ತಾರೆ ಆಂಟಿ ಡಿಫೆಕ್ಷನ್ ಲಾ ಅಂತ ಹೇಳ್ಬಿಟ್ಟು ನೀವು ಪಕ್ಷಾಂತ ಪಕ್ಷಾಂತರ ಮಾಡಿದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಏನು ಅಂತ ಅಂದ್ರೆ ಒಂದ್ ಅಮೆಂಡ್ಮೆಂಟ್ ನಾನು ಹೇಳಿದೀನಿ ಓಕೆನಾ ಇನ್ನೊಂದು ಅಮೆಂಡ್ಮೆಂಟ್ ಯಾವುದು ಅಂತ ಹೇಳ್ಬಿಟ್ಟು ವಾಟ್ ಆರ್ ದ ಟೂ ಅಮೆಂಡ್ಮೆಂಟ್ಸ್ ರಿಲೇಟೆಡ್ ಟು ಆಂಟಿ ಡಿಫೆಕ್ಷನ್ ಲಾ ಒಂದನ್ನಂತೂ ಎಲ್ಲಾರು ಹೇಳಿದಿರ ಕಂಠಪಟ ಮಾಡಿರ್ತೀರಾ ಇದನ್ನ ಅಲ್ವಾ ಸೊ ಇನ್ನೊಂದು ತಿದ್ದುಪಡಿ ಯಾವುದು ಅಂತ ಹೇಳ್ಬಿಟ್ಟು ರಿಲೇಟೆಡ್ ಟು ಪಕ್ಷಾಂತರ ನಿಷೇಧ ಕಾಯ್ದೆ ಪಕ್ಷಾಂತರ ನಿಷೇಧ ಕಾಯ್ದೆನಲ್ಲಿ ಈಗ ಯಾವುದೋ ಒಂದು ಪಕ್ಷ ಇದೆ ಜೆಡಿಎಸ್ ಅಂತ ಒಂದು ಪಕ್ಷ ಇದೆ ಸೊ ಈ ಜೆಡಿಎಸ್ ಪಕ್ಷದಲ್ಲಿ ಎಷ್ಟೋ ಜನ ಇರ್ತಾರೆ ಅಂತ ಅನ್ಕೊಳ್ಳಿ ಆ ನೂರು ಜನ ಇರ್ತಾರೆ ಅಂತ ಅನ್ಕೊಳ್ಳಿ ಗೆದ್ದಿರೋರು ಗೆದ್ದಿಲ್ಲ ಅವ್ರು ನೂರು ಜನ ಯಾವತ್ತೂನು ಬಟ್ ಸ್ಟಿಲ್ ಓಕೆ ನೂರ್ ಜನ ಅವರ ಗ್ರಾಚಾರ ಚೆನ್ನಾಗಿತ್ತು ನೂರ್ ಜನ ಗೆದ್ದಿದ್ದಾರೆ ಅಂತ ಅನ್ಕೊಳ್ಳಿ ಸೊ ನೂರು ಜನ ಓಕೆ ಸೊ ಏನಾದ್ರು ಅದರಲ್ಲಿ ಒನ್ ಥರ್ಡ್ ಆಫ್ ದ ಮೆಂಬರ್ ಒನ್ ಥರ್ಡ್ ಆಫ್ ದ ಮೆಂಬರ್ ಅಂದ್ರೆ ಮೂವತ್ ನಾಲ್ಕು ಜನ ಓಕೆ ಮೂವತ್ ನಾಲ್ಕು ಜನ ನಾವು ಜೆ ಡಿ ಎಸ್ ಅಲ್ಲಿ ಇರಲ್ಲ ನಾವು ಗೆ ಸೇರ್ಕೋತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸೊ ಕಾಂಗ್ರೆಸ್ಸಿಗೆ ಸೇರ್ಕೋತಾ ಇದ್ದಾರೆ ಅಂತ ಅಂದ್ರೆ ಸೊ ಆ ಸಂದರ್ಭದಲ್ಲಿ ಸ್ಪೀಕರು ಅವ್ರ ಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆ ಏರಂಗ್ ಇರ್ಲಿಲ್ಲ ಓಕೆನಾ ಸೊ ಎಲ್ಲಿ ಮಾಡಿರ್ತಾರೆ ಇದನ್ನ ಅಂತ ಅಂದ್ರೆ ಟೆಂತ್ ಶೆಡ್ಯೂಲ್ ಅಲ್ಲಿ ಮಾಡಿರ್ತಾರೆ ಸರಿ ಟೆಂತ್ ಶೆಡ್ಯೂಲ್ ಫಿಫ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಈ ಸಾಂವಿಧಾನಿಕ ತಿದ್ದುಪಡಿನಲ್ಲಿ ಮಾಡಿರ್ತಾರೆ ಸೊ ಒನ್ ತರ್ಡ್ ಅಂತ ಅಂದ್ರೆ ಮೂವತ್ ನಾಲ್ಕು ಜನ ಅಷ್ಟೇನೆ ಓಕೆನಾ ಬಟ್ ಸೊ ಇನ್ನೊಂದ್ರಲ್ಲಿ ಮಾಡ್ತಾರೆ ಯಾವುದು ಅಂತ ಅಂದ್ರೆ ನೈಂಟಿ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಸೊ ನೈಂಟಿ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಟೂ ತೌಸಂಡ್ ತ್ರೀ ಎರಡ್ ಸಾವಿರದ ಮೂರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಒನ್ ಥರ್ಡ್ ಏನಿದೆಯಲ್ಲ ಇದನ್ನ ರೀಪ್ಲೇಸ್ ಮಾಡ್ತಾರೆ ಸೊ ಒನ್ ಥರ್ಡ್ ಆಗಲ್ಲ ಟೂ ಥರ್ಡ್ ಇರಬೇಕು ಅಂತ ಹೇಳ್ಬಿಟ್ಟು ಸೊ ಒನ್ ಥರ್ಡ್ ಅಲ್ಲ ಟೂ ಥರ್ಡ್ ಅಂತ ಹೇಳ್ಬಿಟ್ಟು ಟೂ ಬೈ ಥರ್ಡ್ ಆಫ್ ದ ಮೆಂಬರ್ಸ್ ಟೂ ಬೈ ಥರ್ಡ್ ಅಂತ ಅಂದ್ರೆ ಮಿನಿಮಮ್ ಅರವತ್ತಾರು ಜನ ಸೊ ಅರವತ್ತಾರು ಜನ ಈ ಪಕ್ಷಾಂತರ ಮಾಡಿದಾಗ ಸೊ ನಿಮ್ಮ ಮೇಲೆ ಯಾವುದೇ ರೀತಿಯಾದಂತ ಪಕ್ಷಾಂತರ ನಿಷೇಧ ಕಾಯ್ದೆ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಒನ್ ತರ್ಡ್ ಇದ್ನ ಟೂ ತರ್ಡ್ ಅಂತ ಮಾಡಿದಂತ ತಿದ್ದುಪಡಿ ಯಾವುದು ಅಂತ ಅಂದ್ರೆ ನೈಂಟಿ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಟೂ ತೌಸಂಡ್ ತ್ರೀ ಸೊ ಏನಾರು ಡೌಟ್ ಇದೆಯಾ ಎನಿ ಡೌಟ್ ಬೇಗ ಏನಿಲ್ವಾ ಕೋಣ ಏನು ಇಲ್ಲ ಅಂದ್ರೆ ಓಕೆ ನೆಕ್ಸ್ಟ್ ತುಂಬಾ ನ್ಯೂಸ್ ಅಲ್ಲಿ ಇತ್ತು ಇದು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಅಲ್ವಾ ಕೇಳಿರ್ತೀರಾ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಎಲ್ಲರಿಗೂ ಗೊತ್ತಿರುತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂದ್ರೆ ಏನು ಅಂತ ಅಂದ್ರೆ ಸೊ ಕೇಂದ್ರ ಸರ್ಕಾರದಲ್ಲೂ ಒಂದೇ ಟೈಮಿಗೆ ಎಲೆಕ್ಷನ್ ಆಗ್ಬೇಕು ರಾಜ್ಯ ಸರ್ಕಾರದಲ್ಲೂ ಒಂದೇ ಟೈಮಿಗೆ ಎಲೆಕ್ಷನ್ ಆಗ್ಬೇಕು ಎಂ ಪಿ ಎಲೆಕ್ಷನ್ ಯಾವಾಗ ಆಗುತ್ತೋ ಅವಾಗ್ಲೇನೆ ಎಂ ಎಲ್ ಎಲೆಕ್ಷನ್ಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಸೊ ಇಸ್ ಇಟ್ ಈಸಿ ಆಗುತ್ತಾ ಆಗ್ಬೇಕಾ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಆಯ್ತಾ ಆದ್ರೆ ತುಂಬಾ ಒಳ್ಳೇದು ಓಕೆ ಏನಕ್ಕೆ ಅಂದ್ರೆ ನಮ್ಮ ಟ್ಯಾಕ್ಸ್ ಪೇಯಿಂಗ್ ಮನಿ ಏನಿದೆಯಲ್ಲ ಅದು ತುಂಬಾ ಸೇವ್ ಆಗುತ್ತೆ ದೆನ್ ಪಾಲಿಸೀಸ್ ಏನಾಗುತ್ತಲ್ಲ ಅದು ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಆಗುತ್ತೆ ಸೊ ಯಾವ್ದೋ ಒಂದು ಸ್ಕೀಮ್ ನ ಮಾಡಿದ್ದಾರೆ ಅಂತ ಅಂದ್ರೆ ಒಂದ್ ಟೈಮ್ ಫಿಕ್ಸ್ ಇರುತ್ತೆ ಆ ಟೈಮ್ ಫಿಕ್ಸ್ ಅಲ್ಲಿ ನೀಟಾಗಿ ಪಾಲಿಸೀಸ್ ಇಂಪ್ಲಿಮೆಂಟ್ ಆಗುತ್ತೆ ಓಕೆನಾ ಇದೆಲ್ಲ ತುಂಬಾ ಈಸಿಯಾಗಿ ಸಿಸ್ಟಮ್ ರನ್ ಆಗುತ್ತೆ ಬಟ್ ಈಸಿನ ಅಂದ್ರೆ ಈಸಿ ಅಲ್ಲ ಏನಕ್ಕೆ ಅಂತ ಅಂದ್ರೆ ಒನ್ ಟೈಮ್ ಎಲೆಕ್ಷನ್ ಮಾಡ್ಬೇಕು ಅಂದ್ರೆ ಸಪೋಸ್ ಒಂದ್ ಸಿಂಪಲ್ ಎಕ್ಸಾಂಪಲ್ ಈಗ ಸಿದ್ದರಾಮಯ್ಯ ಇದಾರೆ ಡಿ ಕೆ ಶಿವಕುಮಾರ್ ಇದಾರೆ ಓಕೆ ಒಂದೇ ಸತಿ ಎಲೆಕ್ಷನ್ ಆಗಿದೆ ಎಂ ಪಿ ಮತ್ತೆ ಎಂ ಎಲ್ ಎ ಅಂತ ಅನ್ಕೊಳ್ಳಿ ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾರೆ ಸೊ ಸಿದ್ದರಾಮಯ್ಯ ಸಿ ಎಂ ಬೇಡ ನಾನ್ ಸಿ ಎಂ ಆಗ್ತೀನಿ ಅಂತ ಹೇಳ್ತಾರೆ ಅವಾಗ ಏನ್ ಮಾಡ್ತಾರೆ ಸೊ ಕಂಪ್ಲೀಟ್ ಆಗಿ ಹ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ ಡಿಸಾಲ್ವ್ ಮಾಡ್ಬಿಡ್ತಾರೆ ಪಕ್ಷನ ಕಂಪ್ಲೀಟ್ ಡಿಸಾಲ್ವ್ ಮಾಡಿದಾಗ ಪಕ್ಷ ಡಿಸಾಲ್ವ್ ಆಯ್ತು ಪ್ರೆಸಿಡೆಂಟ್ ರೂಲ್ ನ ಏರ್ತಾರೆ ಓಕೆ ಪ್ರೆಸಿಡೆಂಟ್ ರೂಲ್ ಅಂದ್ರೆ ಗೊತ್ತಲ್ವಾ ನಿಮ್ಗೆ ರಾಷ್ಟ್ರಪತಿ ಆಳ್ವಿಕೆ ಅಂತ ಹೇಳಿ ಏರ್ತಾರೆ ಎಷ್ಟು ದಿನದವರೆಗೂ ಹೇಳ್ಬೋದು ಸಿಕ್ಸ್ ಮಂತ್ಸ್ ಓಕೆ ಆರು ತಿಂಗಳವರೆಗೂ ಹೇಳ್ಬೋದು ಸೊ ಆಮೇಲೆ ಎಲೆಕ್ಷನ್ಸ್ ಆಗ್ಲೇಬೇಕಲ್ವಾ ಆಮೇಲೆ ಎಲೆಕ್ಷನ್ಸ್ ಆಗ್ತಿದೆ ಅಂತ ಅಂದ್ರೆ ಮತ್ತೆ ಎಷ್ಟು ವರ್ಷದವರೆಗೂ ಅವರು ಇರ್ತಾರೆ ಅಲ್ವಾ ಸೊ ದಿಸ್ ವಿಲ್ ಗೋ ನಿಕಮ್ ಎ ವೆರಿ ಬಿಗ್ಗೆಸ್ಟ್ ಟಾಸ್ಕ್ ಆಮೇಲೆ ಇಪ್ಪತ್ತೆಂಟು ಸ್ಟೇಟ್ಸ್ ಇದಾವೆ ಟ್ವೆಂಟಿ ಏಟ್ ಸ್ಟೇಟ್ಸ್ ಅಲ್ಲವನು ಈ ತರ ಆಗ್ತಾನೆ ಇರುತ್ತೆ ಅವಾಗ ಅವಾಗ ಎಷ್ಟು ಜನಕ್ಕೆ ಅಂತ ಎಲೆಕ್ಷನ್ ಮಾಡ್ತಾರೆ ಎಷ್ಟು ಜನಕ್ಕೆ ಅಂತ ಸಿಂಕ್ ಮಾಡ್ತಾರೆ ಓಕೆ ಎಲೆಕ್ಷನ್ಸ್ ಜೊತೆ ಸೊ ತುಂಬಾ ಕಷ್ಟ ಆಗುತ್ತೆ ರನ್ ಮಾಡೋದು ಬಟ್ ಆಗದೇ ಇಲ್ವಾ ಅಂತ ಅಂದ್ರೆ ಡೆಫಿನೆಟ್ಲಿ ಮಾಡ್ಬೋದು ಓಕೆನಾ ಸೊ ರಾಷ್ಟ್ರಪತಿ ಆಳ್ವಿಕೆ ಮಾಡಿ ಸೊ ಲೈಕ್ ಇವರಿಗೆ ಟರ್ಮ್ ಈ ತರ ಏನಾದ್ರು ಆಯ್ತು ಅಂತ ಅಂದ್ರೆ ನಿಮಗೆ ಟರ್ಮ್ ಸಿಗೋದು ಇನ್ ಮೂರು ವರ್ಷ ಅಷ್ಟೇನೆ ಸೊ ಯಾವಾಗ ಎಲೆಕ್ಷನ್ಸ್ ಆಗುತ್ತೋ ಅವಾಗ ನಾರ್ಮಲ್ ಎಲೆಕ್ಷನ್ಸ್ ಎಲ್ಲಾರ್ಗು ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಒಂದು ಅಮೆಂಡ್ಮೆಂಟ್ ನ ಓಕೆ ಸೊ ಒಂದು ಅಮೆಂಡ್ಮೆಂಟ್ ನ ಮಾಡ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಮಾಡ್ಕೊಂಡು ಹೋಗ್ಬೋದು ಅಂಡ್ ಸೈಮಲ್ಟ್ ಎಲೆಕ್ಷನ್ಸ್ ಮಾಡೋದು ಈಸಿನ ಅಂತ ಅಂದ್ರೆ ನೋ ಇಟ್ ಈಸ್ ಎ ಸರ್ಕಸ್ ಓಕೆ ಸೊ ಎಲೆಕ್ಷನ್ ಇಟ್ಸೆಲ್ಫ್ ಎ ಬಿಗ್ಗೆಸ್ಟ್ ಸರ್ಕಸ್ ಇನ್ ಇಂಡಿಯಾ ಏನಕ್ಕೆ ಅಂದ್ರೆ ತುಂಬಾ ಜನ ಟೀಚರ್ಸ್ ಬೇಕಾಗ್ತಾರೆ ತುಂಬಾ ಜನ ಪೊಲೀಸ್ ಫೋರ್ಸ್ ಬೇಕಾಗತ್ತೆ ತುಂಬಾ ಜನ ಸ್ಕಿಲ್ಡ್ ಲೇಬರರ್ಸ್ ಬೇಕಾಗ್ತಾರೆ ತುಂಬಾ ಜನ ಐ ಎ ಎಸ್ ಆಫೀಸರ್ಸ್ ಬೇಕಾಗ್ತಾರೆ ಸೊ ಲೈಕ್ ಇವ್ರನ್ನೆಲ್ಲ ಒಂದೇ ಸತಿ ಒಂದೇ ಕಡೆ ಕೂಡಾಕೋದು ತುಂಬಾ ಕಷ್ಟ ಏನಾ ಸೊ ಹಾಗಾಗಿ ಇಂಪ್ಲಿಮೆಂಟ್ ಮಾಡೋದು ತುಂಬಾ ಕಷ್ಟ ಒನ್ ನೇಷನ್ ಒನ್ ನ ಬಟ್ ಮಾಡೋದಕ್ಕೆ ಆಗಲ್ವಾ ಅಂತ ಅಂದ್ರೆ ಮಾಡ್ಬೋದು ಎಸ್ ಅಫ್ಕೋರ್ಸ್ ಮಾಡ್ಬೋದು ಇನ್ನೂ ಒಂದು ಸಿಂಪಲ್ ಕ್ವಶನ್ಸ್ ಕೇಳ್ಬೇಕು ನಿಮ್ಗೆ ಅಂತ ಅಂದ್ರೆ ಇಸ್ ಇಟ್ ಟೈಮ್ ಟು ಶಿಫ್ಟ್ ಫ್ರಮ್ ಲೈಕ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ಅಂದ್ರೆ ಈಗ ನಮ್ಮಲ್ಲಿ ಏನಿದೆಯಲ್ಲ ಸೊ ಲೈಕ್ ಸಂಸದೀಯ ಪದ್ಧತಿ ಅಂತ ನಾವೇನ್ ಕರಿತೀವಲ್ವಾ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಸೊ ಈಗ ನಮಗೆ ಕಾಲ ಬಂದಿದೆಯಾ ಸೊ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಇಂದ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೋರ್ಮೆಂಟ್ ಗೆ ಶಿಫ್ಟ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಇಫ್ ದೆರ್ ಈಸ್ ಎ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ವಿ ಕ್ಯಾನ್ ಈಸಿಲಿ ಡೂ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ನ ಈಸಿಯಾಗಿ ಮಾಡಬಹುದು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಇದೆ ಅಂತ ಅಂದ್ರೆ ಯಾಕೆ ಅಮೆರಿಕಾದಲ್ಲೆಲ್ಲ ಇದೇ ರೀತಿ ಆಗುತ್ತೆ ಪ್ರೆಸಿಡೆನ್ಷಿಯಲ್ ಗೌರ್ಮೆಂಟ್ ಇರೋದ್ರಿಂದ ಸೊ ಒಂದೇ ಸತಿ ಎಲೆಕ್ಷನ್ಸ್ ಆಗುತ್ತೆ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಆಗುತ್ತೆ ಸೊ ಇಂಡಿಯಾದಲ್ಲಿ ಈಸ್ ಇಟ್ ಟೈಮ್ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳ್ತಾರೆ ಮೇನ್ಸ್ ಅಲ್ಲಿ ನಿಮ್ಮ ತಲೆಯಲ್ಲಿ ಇರ್ಲಿ ಸೊ ಪ್ರಿಲಿಮ್ಸ್ ಏನಾದ್ರು ಪಾಸ್ ಮಾಡಿದ್ರೆ ವಿಲ್ ಗು ಡಿಸ್ಕಸ್ ದಟ್ ಕ್ವಶನ್ ಓಕೆನಾ ಆ ಕ್ವಶನ್ ನ ಡಿಸ್ಕಸ್ ಮಾಡೋಣ ಸೊ ಇಂಡಿಯಾದಲ್ಲಿ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಗುಡ್ಡ ಅಥವಾ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಇರೋದೇ ಒಳ್ಳೇದ ಅಂತ ಹೇಳ್ಬಿಟ್ಟು ಓಕೆನಾ ಓಕೆ ರೆಕಮೆಂಡೆಡ್ ಸೈಮಲ್ಟೇನಿಯಸ್ ಎಲೆಕ್ಷನ್ ದ ಹಾ ರಾಮನಾಥ್ ಕೋವಿಂದ್ ಯಾರಪ್ಪ ಲೆಡ್ ಮಾಡಿದ್ರು ಅಂತ ಅಂದ್ರೆ ಸೊ ರಾಮನಾಥ್ ಕೋವಿಂದ್ ಎಕ್ಸ್ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಸಿ ಎ ಬಗ್ಗೆ ಇಲ್ ಬೇಡ ಸೊ ಹೇಳ್ತೀನಿ ನಿಮ್ಗೆ ಆರ್ಟಿಕಲ್ ಫೈವ್ ಟು ಲೆವೆನ್ ಏನ್ ಡಿಸ್ಕಸ್ ಮಾಡ್ತೀವಲ್ವಾ ನಾವು ಸೊ ಪೊಲಿಟಿನಲ್ಲಿ ಅಲ್ಲಿ ಹೇಳ್ತೀನಿ ನಾನು ನಿಮಗೆ ಸೊ ಇದನ್ನ ರಿಲೇಟ್ ಮಾಡಿ ಹೇಳ್ಬೇಕು ಸೊ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂದ್ರೆ ಸೊ ನೆಕ್ಸ್ಟ್ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಂದ್ರೆ ಸಿ ಎ ಅಂದ್ರೇನು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಆರ್ಟಿಕಲ್ ಫೈವ್ ಇಂದ ಲೆವೆನ್ ಓದೋವರೆಗೂ ಹೇಳ್ತೀನಿ ಇಲ್ಲಿ ಸಿಂಪಲ್ ಆಗಿ ಸಿಟಿಝನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಯಾವ ಮಿನಿಸ್ಟ್ರಿ ಅಂದ್ರೆ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಓಮ್ ಅಫೇರ್ಸ್ ಯಾವ ಮಿನಿಸ್ಟ್ರಿ ಅಂದ್ರೆ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದ್ರೆ ಬರುತ್ತೆ ಏನಕ್ಕೆ ಅಂತ ಸೊ ನಾನ್ ಮುಸ್ಲಿಮ್ಸ್ ಏನಿದಾರಲ್ಲ ಅವ್ರನ್ನ ಇಂಡಿಯಾದೊಳಗಡೆ ಕರ್ಕೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ಏನಕ್ಕೆ ಅಂತಂದ್ರೆ ಅವ್ರ ಮೇಲೆ ಬಹಳಷ್ಟು ಅಟ್ರಾಸಿಟೀಸ್ ಆಗ್ಬೋದು ನೈಬರಿಂಗ್ ಕಂಟ್ರೀಸ್ ಅಲ್ಲಿ ಸೊ ಹಾಗಾಗಿ ಅವ್ರನ್ನ ಏನ್ ಮಾಡ್ಬೋದು ಇಂಡಿಯಾದೊಳಗಡೆ ಕರ್ಕೊಂಡ್ ಬರಬಹುದು ಅಂತ ಹೇಳ್ಬಿಟ್ಟು ಸೊ ಇಟ್ ಇಸ್ ನಾಟ್ ಫಾರ್ ಮುಸ್ಲಿಮ್ಸ್ ಇಟ್ ಇಸ್ ಫಾರ್ ನಾನ್ ಸಿಸ್ಟೆಂಟ್ ನಾನ್ ಮುಸ್ಲಿಮ್ಸ್ ಏನಿದಾರಲ್ಲ ನೈಬರಿಂಗ್ ಕಂಟ್ರೀಸ್ ಅಲ್ಲಿ ಅವ್ರನ್ನ ಇಂಡಿಯಾಗೆ ಕರ್ಕೊಂಡ್ ಬರುವಂತದ್ದು ಆರ್ಟಿಕಲ್ ಫೈವ್ ಟು ಲೆವೆನ್ ಓದುವಾಗ ಇನ್ ಡೀಟೇಲ್ ಆಗಿ ಓದೋಣ ಓಕೆ ಏನೇನೆಲ್ಲ ಇದೆ ಸೊ ನ್ಯಾಷನಲ್ ಪಾಪುಲೇಷನ್ ರಿಜಿಸ್ಟರ್ ಪ್ರಾಬ್ಲಮ್ಸ್ ಏನು ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಪ್ರಾಬ್ಲಮ್ ಏನು ಸಿ ಎ ಪ್ರಾಬ್ಲಮ್ ಏನು ಸಿ ಎಮ್ ಎಲ್ ಕ್ವಶನ್ಸ್ ಬರುತ್ತಾ ಇಲ್ವಾ ಅಷ್ಟು ಆರ್ಟಿಕಲ್ ಫೈವ್ ಟು ಲೆವೆನ್ ಪೊಲಿಟಿ ಓದುವಾಗ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಇಲ್ಲಿ ಏನು ಅಂತ ಅಂದ್ರೆ ನಿಮಗೆ ತಿಳ್ಕೊಬೇಕಾಗಿರೋ ಒಂದೇ ವಿಷಯ ಯಾವ ಮಿನಿಸ್ಟ್ರಿ ಅಂಟ್ರಲ್ಲಿ ಬರುತ್ತೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ಲಿ ಬರುತ್ತೆ ಅಂತ ಇಂಟರ್ನೆಟ್ ಇನ್ ಟ್ರೈಬಲ್ ವಿಲೇಜಸ್ ಟ್ರೈಬಲ್ ವಿಲೇಜಸ್ ಇಂಟರ್ನೆಟ್ ನ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ನ ಲಾಂಚ್ ಮಾಡಿದ್ದಾರೆ ಸೊ ಆ ಪ್ರೋಗ್ರಾಮ್ ಹೆಸರು ಏನು ಅಂದ್ರೆ ವಿ ಸ್ಯಾಟ್ ಸ್ಟೇಷನ್ಸ್ ಅಂತ ಹೇಳ್ಬಿಟ್ಟು ವಿ ಸ್ಯಾಟ್ ಸ್ಟೇಷನ್ಸ್ ಅಂತ ಹೇಳ್ಬಿಟ್ಟು ಇದಕ್ಕೋಸ್ಕರ ಏನ್ ಮಾಡಿದ್ದಾರೆ ಎಂಬತ್ತು ಟ್ರೈಬಲ್ ವಿಲೇಜಸ್ ನ ಸೆಲೆಕ್ಟ್ ಮಾಡಿದ್ದಾರೆ ಸೊ ಪೈಲೆಟ್ ಬೇಸಿಸ್ ಮೇಲೆ ಪೈಲಟ್ ಬೇಸಿಸ್ ಮೇಲೆ ಅಂದ್ರೆ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ಆ ಪ್ರೋಗ್ರಾಮ್ ಯಾವುದು ಅಂದ್ರೆ ವಿ ಸ್ಯಾಟ್ ಅಂತ ಹೇಳ್ಬಿಟ್ಟು ವಿಲೇಜ್ ಸ್ಯಾಟಲೈಟ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಸೊ ವಿಲೇಜ್ ಸ್ಯಾಟಲೈಟ್ ಪ್ರೋಗ್ರಾಮ್ ಸೊ ಏನಕ್ಕೆ ಅಂದ್ರೆ ಇಂಟರ್ನೆಟ್ ನ ಪ್ರೊವೈಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕ್ವೆನ್ಸ್ ಇಲ್ಲಿ ನೋಡೋದಕ್ಕೆ ತುಂಬಾ ಸಿಂಪಲ್ ಅಂತ ಅನ್ಸುತ್ತೆ ನಿಮ್ಗೆ ಹೆಂಗ್ ಕೇಳ್ತಾರೆ ಅಂತ ಅಂದ್ರೆ ಈಗ ನೀವು ಇಲ್ಲಿ ನೋಡಿದ್ರೆ ಓಕೆ ಇಷ್ಟು ಸಿಂಪಲ್ ಅಂತ ಹೇಳುತ್ತೆ ಪ್ರೋಗ್ರಾಮ್ ಬಿನ್ ಲಾಂಚ್ ಬೈ ಆಪ್ಷನ್ ಎ ಡಿಆರ್ಡಿಒ ಆಪ್ಷನ್ ಬಿ ಇಸ್ರೋ ಆಪ್ಷನ್ ಸಿ ಎಚ್ ಎಲ್ ಆಪ್ಷನ್ ಡಿ ನಾಸಾ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸೊ ಇಲ್ಲಿ ನಿಮ್ಗೆ ತುಂಬಾ ಈಸಿ ಅಂತ ಅನ್ಸುತ್ತೆ ಓಕೆ ವಿ ಪ್ರೋಗ್ರಾಮ್ ಇಸ್ರೋದವರು ಕೊಲಾಬ್ರೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಟ್ ಎಕ್ಸಾಮ್ ಅಲ್ಲಿ ತುಂಬಾ ಡೇಟಾ ಓದಿರ್ತೀರಾ ನೀವು ತುಂಬಾ ಡೇಟಾ ಓದಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಇದು ತುಂಬಾ ಕನ್ಫ್ಯೂಷನ್ ಅಂತ ಅನ್ಸುತ್ತೆ ಸೊ ಹಾಗಾಗಿ ಸೊ ಕ್ವೆಶನ್ಸ್ ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರ್ಬೇಕು ಈ ತರ ಕ್ವಶನ್ ಅಲ್ಲಿ ನಿಮ್ಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬರಲ್ಲ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಕ್ವೇಶನ್ ಬರುತ್ತೆ ಸ್ಟ್ರೈಟ್ ಫಾರ್ವರ್ಡ್ ಕ್ವೇಶನ್ಸ್ ಬಂದಾಗ ಈ ತರ ಡೇಟಾ ನೆನ್ಪಿಟ್ಕೊಂಡಿದ್ರೆ ಸಾಕು ಓಕೆನಾ ಭಾರತ್ ಪೇ ಫೋನ್ ಪೇ ಪೇಟಿಎಂ ಓಕೆ ಪೇಮೆಂಟ್ ಬ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ನಾವೇನ್ ಕರಿತೀವಲ್ವಾ ಸೊ ಇದು ಓಕೆ ಡಿಜಿ ಲಾಕರ್ ಅಂದ್ರೆ ನಿಮಗೆ ಗೊತ್ತು ಏನ್ ಲಾಕರ್ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಒಂದ್ ಕಡೆ ಇಟ್ಕೊಳ್ಳೋದಕ್ಕೆ ಇಂಡಿಯನ್ ಗವರ್ಮೆಂಟ್ ಏನ್ ಮಾಡಿದೆ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡ್ಕೊಟ್ಟಿದೆ ಯಾವ್ದು ಅಂದ್ರೆ ಡಿಜಿ ಲಾಕರ್ ಅಂತ ಹೇಳ್ಬಿಟ್ಟು ಮೊಬೈಲ್ ಸೇವಾ ಅಂತ ಅಂದ್ರೆ ಸೊ ಎಲ್ಲಾನು ನಿಮ್ ಮೊಬೈಲ್ ಅಲ್ಲೇ ಬರುವಂತದ್ದು ಜಾಮ್ ಟ್ರಿನಿಟಿ ಅಂತ ಹೇಳಿ ಕೇಳಿದಿರಾ ಏನ್ ಜಾಮ್ ಟ್ರಿನಿಟಿ ಅಂದ್ರೆ ಜನಧನ್ ಆಧಾರ್ ಮೊಬೈಲ್ ಅಂತ ಹೇಳ್ಬಿಟ್ಟು ಜನಧನ್ ಆಧಾರ್ ಮೊಬೈಲ್ ಅಂದ್ರೆ ಜಾಮ್ ಟ್ರಿನಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಜನಧನ್ ಅಂತ ಅಂದ್ರೆ ಏನು ಏನ್ ಜನಧನ್ ಅಂದ್ರೆ ಆ ಅಂದ್ರೆ ಝೀರೋ ಫ್ರಿಲ್ ಅಕೌಂಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಜೀರೋ ಫ್ರಿಲ್ ಅಕೌಂಟ್ಸ್ ಅಂತ ಅಂದ್ರೆ ಸೊ ಯಾವ್ದೇ ರೀತಿಯಂತ ದುಡ್ಡು ಇಲ್ದಲೆ ಸೊ ಏನ್ ಮಾಡ್ತಾರೆ ನಿಮ್ಗೆ ಬ್ಯಾಂಕ್ ಅಕೌಂಟ್ ನ ಮಾಡ್ಕೊಡುವಂಥದ್ದು ಸೊ ಫಸ್ಟಿಗೆ ಏನ್ ಮಾಡ್ತಾರೆ ಬ್ಯಾಂಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಡ್ತಾರೆ ಸೊ ಬ್ಯಾಂಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಅದಕ್ಕೆ ಏನ್ಮಾಡ್ತಾರೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ತಾರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದಾಗ ಏನಾಗುತ್ತೆ ಸೊ ಇವರೇ ಅಥೆಂಟಿಕೇಟೆಡ್ ಪರ್ಸನ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಈ ಅಕೌಂಟಿಗೆ ಇವರೇ ಅಥೆಂಟಿಕೇಟೆಡ್ ಪರ್ಸನ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಸೊ ಅದಾದ್ಮೇಲೆ ಏನ್ ಮಾಡ್ತಾರೆ ಅವ್ರಿಗೆ ಯಾವ್ದೇ ಅಂತ ಸೌಲಭ್ಯಗಳು ಬರ್ಬೇಕಲ್ಲ ಸೊ ಗೌರ್ಮೆಂಟ್ ಇಂದ ಅದಕ್ಕೋಸ್ಕರ ಮಾಡ್ತಾರೆ ಅವರ ಮೊಬೈಲ್ ಇಂಟರ್ ಇಂಟರ್ಲಿಂಕ್ ನ ಮಾಡ್ತಾರೆ ಸೊ ಇದಕ್ಕೆ ನಾವೇನ್ ಮಾಡ್ತೀವಿ ಜಾಮ್ ಟ್ರಿನಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಜನ್ಧನ್ ಆಧಾರ್ ಮತ್ತೆ ಮೊಬೈಲ್ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಏನಕ್ಕೆ ಮಾಡಿದ್ರು ಅಂತ ಅಂದ್ರೆ ಮುಂಚೆ ಎಲ್ಲ ಪಿ ಸಿಸ್ಟಮ್ ಅಂತ ಇತ್ತು ಗೊತ್ತಾ ನಿಮ್ಗೆ ಪಿ ಸಿಸ್ಟಮ್ ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಏನು ಅಂತ ಅಂದ್ರೆ ಈಗ ಯಾರು ಮನೆ ಕಟ್ಟಿರ್ತಾರೆ ಓಕೆ ತಪ್ ಸಪೋಸ್ ಒಂದ್ ಗೌರ್ಮೆಂಟ್ ಸ್ಕೂಲ್ ನ ಕಟ್ಟಿರ್ತಾರೆ ಸೊ ಗೌರ್ಮೆಂಟ್ ಸ್ಕೂಲ್ ಕಟ್ಟಿದ್ದಾರೆ ಅಂತ ಅಂದ್ರೆ ಕಂಟ್ರಾಕ್ಟರ್ ಎಲ್ಲಾ ದುಡ್ಡು ಕೊಡೋದ್ರ ಬದಲು ಏನ್ ಮಾಡ್ತಿದ್ರು ಸೊ ಒಂದು ಅರವತ್ ಪರ್ಸೆಂಟ್ ದುಡ್ಡ್ ಕೊಡೋರು ಇನ್ನು ನಲ್ವತ್ ಪರ್ಸೆಂಟ್ ಏನಿದೆಯಲ್ಲ ಇದನ್ನ ದವಸ ಧಾನ್ಯಗಳನ್ನ ಕೊಡೋರು ಈ ದವಸ ಧಾನ್ಯಗಳೇನು ಅಂತ ಅಂದ್ರೆ ಅಲ್ಲಿ ಸಬ್ಸಿಡಿ ರೇಟ್ ಅಲ್ಲಿ ಅವರಿಗೆ ಬರೋದು ಕಾಂಟ್ರಾಕ್ಟರ್ ಗಳಿಗೆ ಓಕೆನಾ ಯಾಕೆ ಅವರ ಜೀವನ ನೆಡ್ಸೋದಕ್ಕೋಸ್ಕರ ದವಸ ಧಾನ್ಯಗಳನ್ನ ಕೊಡೋರು ಸೊ ಇದೇನಾಗ್ತಾ ಇತ್ತು ಅಂತ ಅಂದ್ರೆ ಯಾರ್ಯಾರೋ ಇಸ್ಕೊಂಡ್ ಹೋಗ್ತಾ ಇದ್ರು ಅದನ್ನ ಕಡಿಮೆ ರೇಟಿಗೆ ಬರ್ತಾ ಇತ್ತು ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ರು ಯಾರ್ಯಾರೋ ಇಸ್ಕೊಂಡ್ ಹೋಗ್ತಾ ಇದ್ರು ಸೊ ಈ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು ಗವರ್ಮೆಂಟ್ ಸೊ ಲಿಕ್ ಒಂದ್ ಬ್ಯಾಂಕ್ ಅಕೌಂಟ್ ನ ಮಾಡಿಸಿದ್ರು ಅದಕ್ಕೆ ಆಧಾರ್ ಲಿಂಕ್ ನ ಮಾಡಿದ್ರು ಅದಾದ್ಮೇಲೆ ಏನ್ ಮಾಡಿದ್ರು ಸೊ ಮೊಬೈಲ್ ನ ಲಿಂಕ್ ಮಾಡಿದ್ರು ಸೊ ದಟ್ ಅಮೌಂಟ್ ಏನಾಗ್ತಾ ಇತ್ತು ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ ಗೆ ಹೋಗ್ತಾ ಇತ್ತು ಏನೇನೆಲ್ಲ ಸೌಲಭ್ಯಗಳು ಗೌರ್ಮೆಂಟ್ ಇಂದ ಬರ್ಬೇಕಲ್ಲ ಅವೆಲ್ಲ ಅವನು ಡೈರೆಕ್ಟ್ ಫಲಾನುಭವಿಗಳಿಗೆ ತರ ಮಾಡ್ತಾ ಇದ್ರು ಅದಾದ್ಮೇಲೆ ಮೈ ಗೌರ್ಮೆಂಟ್ ಡಾಟ್ ಇನ್ ಮೈ ಗೌರ್ಮೆಂಟ್ ಡಾಟ್ ಇನ್ ಅಂತ ಅಂದ್ರೆ ಸೊ ನೀವು ಯಾವ್ದೇ ಆದಂತ ಗೌರ್ಮೆಂಟ್ ಸ್ಕೀಮ್ ನ ನೋಡ್ಬೇಕು ಅಂದ್ರೆ ಸಪೋಸ್ ಇನ್ಕಮ್ ಸರ್ಟಿಫಿಕೇಟ್ ನ ತಗೋಬೇಕು ಅಂತ ಅಂದ್ರೆ ನೀವು ಓಕೆ ನಾಡ ಕಚೇರಿನಾ ನಾಡ ಕಚೇರಿ ಡಾಟ್ ಕಾಮ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಈ ತರ ಮೈ ಗೌರ್ಮೆಂಟ್ ಡಾಟ್ ಇನ್ ಅಂತ ಅಂದ್ರೆ ನಮ್ಗೆ ಏನೇನ್ ಗೌರ್ಮೆಂಟ್ ಇಂದ ಸೌಲಭ್ಯಗಳು ಬರ್ಬೇಕಲ್ಲ ಅವನ್ನೆಲ್ಲ ಅವನು ಇಂಟರ್ನೆಟ್ ಮುಖಾಂತರನೆ ತಗೋಬಹುದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒನ್ ಸೊ ಇದ್ರ ಬಗ್ಗೆ ಗೊತ್ತಿರುತ್ತೆ ನಿಮ್ಗೆ ಸೊ ಕರ್ನಾಟಕದಲ್ಲಿ ಮಾಡಿರುವಂತ ಗಳು ಇವೆಲ್ಲ ಗ್ರಾಮ ಒನ್ ಏನಕ್ಕೆ ಅಂತ ಇಲ್ಲೆಲ್ಲ ಹೋಗಿರ್ತೀರಾ ನೀವು ಅಲ್ವಾ ಲೈಕ್ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದಕ್ಕೆ ಹೋಗಿರ್ತೀರಾ ಇಲ್ಲ ಅಂತಂದ್ರೆ ಎಲ್ ಪಿ ಜಿ ಇದ್ ಮಾಡೋದಕ್ಕೆ ಹೋಗಿರ್ತೀರಾ ಸೊ ತುಂಬಾ ಹೆಲ್ಪ್ ಆಗ್ತಾ ಇರುತ್ತೆ ಜನಕ್ಕೆ ಏನಕ್ಕೆ ಬಹಳಷ್ಟು ಜನಕ್ಕೆ ಮುಂಚೆ ಏನ್ ಮಾಡ್ತಿದ್ರು ಎಲೆಕ್ಟ್ರಿಸಿಟಿ ಬಿಲ್ ನ ಕಟ್ಬೇಕು ಅಂತ ಅಂದ್ರೆ ಅವರು ಎಲ್ಲ ಕೆ ಬಿ ಆಫೀಸಿಗೆ ಹೋಗಿ ಕಟ್ಬೇಕಾಗ್ತಾ ಇತ್ತು ಈಗ ಏನಾಗ್ತದೆ ನೀವೆಲ್ಲ ತುಂಬಾ ಫಾರ್ವರ್ಡ್ ಇದ್ದೀರಾ ಫೋನ್ ಪೇ ನಲ್ಲಿ ಕಟ್ತೀರಾ ಓಕೆನಾ ಸೊ ಇನ್ನೂ ಸ್ವಲ್ಪ ಜನ ಇದಾರೆ ಅವ್ರೇನು ಅಂತಂದ್ರೆ ಅವರಿಗೆ ಫೋನ್ ಪೇ ಯೂಸ್ ಮಾಡೋದು ಗೊತ್ತಿರಲ್ಲ ಅದಕ್ಕೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಗ್ರಾಮ್ ಒನ್ ಅಂತ ಏನಿರತ್ತಲ್ಲ ಅಲ್ಲಿ ಹೋಗಿ ಅವ್ರಿಗೆ ಏನೇನ್ ಸೌಲಭ್ಯಗಳು ಬೇಕೋ ಥ್ರೂ ಇಂಟರ್ನೆಟ್ ಸೊ ಅವನ್ನೆಲ್ಲ ಪಡ್ಕೊಂಡು ಬರ್ತಾರೆ ಓಕೆನಾ ಸೊ ಇದು ಲೈಕ್ ಸಿಟಿ ಲೆವೆಲ್ ಅಲ್ಲೂ ಇದೆ ಅದೇ ತರ ಹಳ್ಳಿ ಲೆವೆಲ್ ಅಲ್ಲೂ ಇದೆ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲೂ ಇದೆ ಗ್ರಾಮ್ ಒನ್ ಅಂತ ಹೇಳ್ಬಿಟ್ಟು ಸೊ ತುಮಕೂರು ಲೆವೆಲ್ಗೆ ಬಂದ್ರೆ ತುಮಕೂರ್ ಒನ್ ಬೆಂಗಳೂರು ಒನ್ ಈ ತರ ಮಾಡ್ಕೊಂಡಿದ್ದಾರೆ ಸೊ ಅದೇ ತರ ಹಳ್ಳಿಗೆ ಹೋದ್ರೆ ಗ್ರಾಮ್ ಒನ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಸೊ ಗ್ರಾಮ ಒನ್ ಸೆಂಟರ್ ಅಲ್ಲಿ ಏನೇನೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಲೈಕ್ ಸಿಟಿ ನಾಟ್ ನೀಡ್ ಟು ವಿದಿಟ್ ದ ಡಿಸ್ಟ್ರಿಕ್ಟ್ ತಾಲೂಕ್ ಅಂಡ್ ಹೋಬ್ಳಿ ಆಫೀಸಸ್ ಟು ಗೆಟ್ ಗೌರ್ಮೆಂಟ್ ಸರ್ವಿಸಸ್ ಅಂತ ಹೇಳ್ಬಿಟ್ಟು ಸೊ ಯಾವುದೇ ಅಂತ ಡಿಸ್ಟ್ರಿಕ್ಟಿಗೋ ತಾಲೂಕಿಗೋ ಹೋಬಳಿ ಲೆವೆಲ್ಗೋ ಹೋಗೋದ್ ಬೇಕಾಗಿಲ್ಲ ಅವ್ರು ಹಳ್ಳಿನಲ್ಲೇನೆ ಎಲ್ಲಾನು ಒದಗಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಈ ಸೇವೆ ನಿರಂತರವಾಗಿ ದೊರಕುತ್ತೆ ಅಂತ ಹೇಳ್ಬಿಟ್ಟು ಸೊ ಇದರಿಂದ ಏನಾಗುತ್ತೆ ಮಧ್ಯವರ್ತಿಗಳು ಕಡಿಮೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಏನು ಅಂದ್ರೆ ಗೊತ್ತಿರುತ್ತೆ ಹೋಗಬೇಡಿ ಇಂಡಿಯಾ ಝೀರೋ ಫುಡ್ ಚಿಲ್ಡ್ರನ್ ಅಂತ ಹೇಳ್ಬಿಟ್ಟು ಇದು ಬಹಳ ಇಂಪಾರ್ಟೆಂಟ್ ಝೀರೋ ಫುಡ್ ಚಿಲ್ಡ್ರನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಝೀರೋ ಫುಡ್ ಚಿಲ್ಡ್ರನ್ ಓಕೆ ಸೊ ನಮ್ದು ಪ್ರಗತಿ ಹೊಂದಿದ ದೇಶ ಓಕೆ ಟಾಪ್ ಫಿಫ್ತ್ ಎಕಾನಮಿ ಅಂತ ಹೇಳ್ಬಿಟ್ಟು ಕರಿತೀವಲ್ವಾ ತುಂಬಾ ಇದೆ ಇಂಡಿಯಾದಲ್ಲಿ ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಬಟ್ ಇಂಡಿಯಾದಲ್ಲಿ ಕಷ್ಟ ಎಷ್ಟಿದೆ ಅಂತ ಹೇಳಿ ನೋಡಿ ಝೀರೋ ಫುಡ್ ಚಿಲ್ಡ್ರನ್ ಅಂದ್ರೆ ಏನು ಅಂತ ಅಂದ್ರೆ ಇಪ್ಪತ್ ಮೂರು ತಿಂಗಳುಗಳ ಕಾಲ ಏನ್ ಮಾಡಿದ್ದಾರೆ ಸೊ ಕೆಲವಷ್ಟು ಮಕ್ಕಳನ್ನ ಅಬ್ಸರ್ವ್ ಮಾಡಿದ್ದಾರೆ ಓಕೆ ಸೊ ಕೆಲವಷ್ಟು ಮಕ್ಕಳನ್ನ ಅಬ್ಸರ್ವ್ ಮಾಡಿ ಏನ್ ಮಾಡಿದರೆ ಒಂದು ದಿವಸ ಫುಲ್ ಊಟ ಇಲ್ದಿರುವಂತ ಮಕ್ಳುಗಳು ಎಷ್ಟು ಜನ ಇದ್ದಾರೆ ಈ ದೇಶದಲ್ಲಿ ಅಂತ ಹೇಳ್ಬಿಟ್ಟು ಅಂದ್ರೆ ಆಲ್ಮೋಸ್ಟ್ ಎರಡು ಇಯರ್ ಟೂ ಇಯರ್ಸ್ ಏನ್ ಮಾಡಿದರೆ ಒಂದು ಡೇಟಾನ ಕಲೆಕ್ಟ್ ಮಾಡಿದ್ದಾರೆ ಡೇಟಾನ ಕಲೆಕ್ಟ್ ಮಾಡಿ ಇಪ್ಪತ್ನಾಲ್ಕು ಗಂಟೆ ಊಟ ಸಿಗದೆ ಇರುವಂತಹ ಮಕ್ಕಳುಗಳು ಯಾವ ದೇಶದಲ್ಲಿ ಜಾಸ್ತಿ ಇದಾರೆ ಅಂತ ಹೇಳ್ಬಿಟ್ಟು ಒಂದು ಡೇಟಾನ ರಿಲೀಸ್ ಮಾಡಿದ್ದಾರೆ ಅದಕ್ಕೆ ನಾವೇನಂತ ಕರಿತೀವಿ ಝೀರೋ ಫುಡ್ ಚಿಲ್ಡ್ರನ್ ಅಂತ ಹೇಳ್ಬಿಟ್ಟು ಕರಿತೀವಿ ಝೀರೋ ಫುಡ್ ಚಿಲ್ಡ್ರನ್ ಅಂತ ಹೇಳ್ಬಿಟ್ಟು ಇಂಡಿಯಾದಲ್ಲಿ ಆಲ್ಮೋಸ್ಟ್ ನೈಂಟಿ ಟೂ ಕಂಟ್ರೀಸ್ ನ ಸರ್ವೆ ಮಾಡಿದರೆ ಇಂಡಿಯಾ ತುಂಬಾ ಜಾಸ್ತಿ ಜನ ಇದಾರೆ ಅಂತ ಈ ತರ ಜೀರೋ ಫುಡ್ ಚಿಲ್ಡ್ರನ್ ಸೊ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಷ್ಟು ಸಿಕ್ಸ್ ಪಾಯಿಂಟ್ ಸೆವೆನ್ ಮಿಲಿಯನ್ ಅಷ್ಟು ಚಿಲ್ಡ್ರನ್ಸ್ ಇದಾರಂತೆ ಸೆವೆನ್ ಮಿಲಿಯನ್ ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಇದಾರಲ್ಲ ಜೀರೋ ಫುಡ್ ಚಿಲ್ಡ್ರನ್ಸ್ ಅದರಲ್ಲಿ ಅರ್ಧದಷ್ಟು ಜನ ಮಕ್ಕಳುಗಳು ಇಂಡಿಯಾದಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ಸಿಕ್ಸ್ಟಿ ಸೆವೆನ್ ಮಿಲಿಯನ್ ಅಂತ ಅಂದ್ರೆ ಅರವತ್ತೇಳು ಲಕ್ಷನಾ ಎಷ್ಟಪ್ಪ ಒನ್ ಮಿಲಿಯನ್ ಗೆ ಹತ್ತು ಲಕ್ಷನಾ ಸಿಕ್ಸ್ ಪಾಯಿಂಟ್ ಸೆವೆನ್ ಮಿಲಿಯನ್ ಅಂದ್ರೆ ಅರವತ್ತೇಳು ಲಕ್ಷನಾ ನೋಡಿ ಲೈಕ್ ಸರ್ಫೇಸ್ ಲೆವೆಲ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಓದ್ತಾ ಇರ್ತೀವಿ ಸುಮ್ನೆ ಏನು ಇಂಡಿಯಾ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ಡಿಜಿಟಲ್ ಇಂಡಿಯಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ ಜಿ ಪಿ ಟಿ ಬಾರ್ಡ್ ಬಟ್ ಎಕ್ಸಾಮ್ಸ್ ಅಲ್ಲಿ ಈ ತರ ಪಾಯಿಂಟ್ಸ್ ಗಳ್ನ ನೀವು ಆಡ್ ಮಾಡಿದಾಗ ಸೊ ಇತ್ತೀಚೆಗೆ ಬಂದಂತ ಝೀರೋ ಫುಡ್ ಚಿಲ್ಡ್ರನ್ ಡೇಟಾ ಪ್ರಕಾರ ಇಂಡಿಯಾ ಸ್ಥಾನ ಈ ತರ ಇದೆ ಸೊ ಯಾವ್ದೋ ಒಂದು ಡೇಟಾ ನ ಬರೀತಾ ಇದೀರಾ ಎಸ್ ಎನ ಬರಿತಾ ಬರೀತಾ ಅಂತ ಸಂದರ್ಭದಲ್ಲಿ ಇವನ್ನೆಲ್ಲ ಆಡ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಸೊ ಉತ್ತರ ಪ್ರದೇಶ್ ಬಿಹಾರ್ ಮಹಾರಾಷ್ಟ್ರ ರಾಜಸ್ಥಾನ್ ಮಧ್ಯಪ್ರದೇಶ ಸೊ ಇದ್ರಲ್ಲಿ ಏನು ಅಂತ ಅಂದ್ರೆ ಆಲ್ಮೋಸ್ಟ್ ಟೂ ಥರ್ಡ್ ಸ್ಟಿಲ್ರ ಲೈಕ್ ಇದ್ರಲ್ಲಿ ಇದೇ ಸ್ಟೇಟ್ಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಏನಕ್ಕೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು ಉತ್ತರ ಪ್ರದೇಶ ಏನಿದೆಯಲ್ಲ ಗಂಗಾ ಹರಿಯತ್ತೆ ಓಕೆ ಒನ್ ಆಫ್ ದ ಮೋಸ್ಟ್ ಸಟ್ ಫರ್ಟೈಲ್ ಲ್ಯಾಂಡ್ ಇನ್ ದ ವರ್ಲ್ಡ್ ನಾಟ್ ಇನ್ ಇಂಡಿಯಾ ದ ವರ್ಲ್ಡ್ ಇಡೀ ಪ್ರಪಂಚದಲ್ಲೇನೆ ತುಂಬಾ ಫರ್ಟೈಲ್ ಲ್ಯಾಂಡ್ ಇರುವಂತ ಒಂದು ಜಾಗ ಯಾವುದು ಉತ್ತರ ಪ್ರದೇಶ ಬಟ್ ಅದ್ರಲ್ಲೇನೆ ಸೊ ಕೆಲ್ಗಡೆ ಬಂದ್ರೆ ಸೊ ನಿಮ್ಗೆ ಮಧ್ಯಪ್ರದೇಶ್ ಮತ್ತೆ ಉತ್ತರ ಪ್ರದೇಶ ಎರಡು ಟಚ್ ಆಗುವಂತ ಪ್ರದೇಶಗಳಿದಾವೆ ಬಾಗೇಲ್ಕಂಡ್ ಮತ್ತೆ ಬುಂದೇಲ್ಖಂಡ್ ಅಂತ ಹೇಳ್ಬಿಟ್ಟು ಸೊ ಈ ಬಾಗೇಲ್ಕಂಡ್ ಮತ್ತೆ ಬುಂದೆಲ್ಕಂಡ್ ಏನಿದೆಯಲ್ಲ ಇಲ್ಲಿ ಅತಿ ಕಡು ಬಡವರಾದಂತಹ ಜನಗಳಿದ್ದಾರೆ ಏನು ಅಂತ ಅಂದ್ರೆ ಇವತ್ತು ಸಹ ನಾನು ಹೇಳಿದ್ದೆ ನಿಮ್ಗೊಂದ್ಸತಿ ಏನು ಅಂದ್ರೆ ಮಳ್ಳಿರುತ್ತಲ್ಲ ಅಲುವಿಯಲ್ಸ್ ಸಾಯಿಲ್ ಓಕೆ ತುಂಬಾ ಫೈ ಫೈನ್ ಗ್ರೈನ್ಸ್ ಅದನ್ನ ಲೈಕ್ ಗ್ರೈಂಡ್ ಮಾಡ್ಬಿಟ್ಟು ನೀಟಾಗಿ ಸೊ ಅದ್ರಲ್ಲಿ ಚಪಾತಿ ಮಾಡ್ಕೊಂಡು ತಿನ್ನೋ ಅಂತ ಜನ ಇದಾರೆ ಅವರಿಗೆ ಗೋಧಿ ಹಿಟ್ಟು ಸಹ ತಗೊಳ್ಳೋ ಅಷ್ಟು ಇಲ್ಲ ಸೊ ಅದನ್ನ ಲೈಕ್ ಗ್ರೈಂಡ್ ಮಾಡಿ ಚಪಾತಿ ಹಿಟ್ಟು ಮಾಡ್ಕೊಂಡು ತಿನ್ನುವಂತ ಜನ ಇದ್ದಾರೆ ಅಂದ್ರೆ ಮಣ್ಣನ್ನ ಓಕೆ ಸೊ ಮಣ್ಣನ್ನ ಫೈನ್ ಗ್ರಾನ್ಯೂಲ್ಸ್ ನ ಲೈಕ್ ಏನ್ ಮಾಡಿ ಪುಡಿ ಮಾಡಿ ಅದನ್ನ ಚಪಾತಿ ಮಾಡ್ಕೊಂಡು ಅಂತ ಜನ ಇದ್ದಾರೆ ಬಂದೆಲ್ಕಂಡ್ ಮತ್ತೆ ಬಾಗೇಲ್ಕಂಡ್ ಆ ಬುಂದೆಲ್ಕಂಡ್ ಮತ್ತೆ ಬಾಗಿಲ್ಕಂಡ್ ಅಲ್ಲಿ ಸೊ ಇನ್ ಬಿಹಾರ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಸೊ ಬಿಕಾಸ್ ಆಫ್ ಲ್ಯಾಕ್ ಆಫ್ ಅಡ್ಮಿನಿಸ್ಟ್ರೇಷನ್ ಸೊ ಬಿಹಾರ್ ಲೈಕ್ ನೀವು ಹಿಸ್ಟ್ರಿನ ಓದಿದ್ರೆ ಎಲ್ಲಾ ರಾಜರು ಸೊ ಈಗ ರಾಜಗಿರ್ ಅಂತ ಓದಿದ್ದೀರಾ ನೀವು ಆಯ್ತಾ ಪಾಟಲಿಪುತ್ರ ಓದಿದೀರ ಎಲ್ಲಾ ರಾಜರುಗಳೂನು ಕಿತ್ತಾಡ್ತಾ ಇದ್ದಿದ್ದು ಯಾವ ಪ್ರದೇಶಕ್ಕೋಸ್ಕರ ಅಂತ ಅಂದ್ರೆ ಬಿಹಾರ್ಗೋಸ್ಕರ ಬಟ್ ಇವತ್ತು ಬಿಹಾರ್ ಜನ ಎಲ್ಲಾ ಸ್ಟೇಟ್ ಗಳಲ್ಲೂ ಇದ್ದಾರೆ ನಾವ್ ಕೆಲಸ ಮಾಡ್ತೀವಿ ನಮಗ್ ಕೆಲಸ ಕೊಡಿ ನಮಿಗೆ ಕೆಲಸ ಮಾಡ್ತೀವಿ ಕೆಲ್ಸ ಕೊಡಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ಅಡ್ಮಿನಿಸ್ಟ್ರೇಷನ್ ಓಕೆನಾ ಸೊ ಅಂದ್ರೆ ರಿಸೋರ್ಸಸ್ ಇದ್ದಿದ ತಕ್ಷಣನೇ ಒಂದು ದೇಶ ಮುಂದೆ ಹೋಗುತ್ತೆ ಅನ್ನೋದು ತುಂಬಾ ತಪ್ಪು ಸೊ ಈಗ ಬಿಹಾರಲ್ಲಿ ರಿಸೋರ್ಸ್ ಇಲ್ವಾ ಅಂತ ಅಂದ್ರೆ ಡೆಫಿನೆಟ್ಲಿ ರಿಸೋರ್ಸ್ ಇದೆ ತುಂಬಾ ಒಳ್ಳೊಳ್ಳೆ ನದಿಗಳು ಹರಿಯುತ್ತೆ ಓಕೆನಾ ಫರ್ಟೈಲ್ ಲ್ಯಾಂಡ್ ಇದೆ ಬಟ್ ಸ್ಟಿಲ್ ಡ್ಯೂ ಟು ಲ್ಯಾಕ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಒಂದು ಅಡ್ಮಿನಿಸ್ಟ್ರೇಷನ್ ಸರಿ ಇರ್ಲಿಲ್ಲ ಅಂದ್ರೆ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಬೀಯಿಂಗ್ ಎನ್ ಆಫೀಸರ್ಸ್ ನೀವು ಅಷ್ಟೇ ಎಲ್ಲೋ ಹೋಗ್ತಾ ಇದ್ದೀರಾ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿರ್ಲಿಲ್ಲ ಅಂತ ಅಂದ್ರೆ ಎಷ್ಟು ಜನ ಜೀವನಕ್ಕೆ ಬೆಂಕಿ ಬೀಳುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೋಬಹುದು ನೀವು ಇಲ್ಲಿ ಆಯ್ತಾ ಸೊ ಬಿಹಾರು ಅಷ್ಟೊಂದು ಫರ್ಟೈಲ್ ಲ್ಯಾಂಡ್ ಇದ್ರು ಓನ್ಲಿ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಲ್ಯಾಕ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಸೊ ಹಾಗಾಗಿ ಜನ ಏನ್ ಮಾಡ್ತಿದ್ದಾರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಇನ್ನೊಂದು ಮಹಾರಾಷ್ಟ್ರ ಮಹಾರಾಷ್ಟ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದೆ ಒಂದು ಇದನ್ನ ನೋಡಿ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ನೀರೋಸ್ ಗೆಸ್ಟ್ ಅಂತನಾ ಈ ಒಂದು ವೆಬ್ ಸೀರೀಸ್ ನೋಡಿ ಶಾರ್ಟ್ ಮೂವಿನ ನೀರೋಸ್ ಗೆಸ್ಟ್ ಅಂತ ಹೇಳ್ಬಿಟ್ಟು ಈ ನೀರೋಸ್ ಗೆಸ್ಟ್ ಏನಿದೆಯಲ್ಲ ಆ ಲೈಕ್ ನೀರೋ ಇಸ್ ಎ ಕಿಂಗ್ ಇನ್ ಗ್ರೀಸ್ ಗ್ರೀಸ್ ಅಲ್ಲಿ ಕಿಂಗ್ ಇರ್ತಾನೆ ಇವನ್ ಏನು ಅಂತ ಅಂದ್ರೆ ಒಂದ್ ದಿವಸ ಎಲ್ಲಾರ್ಗು ಪಾರ್ಟಿ ಕೊಡ್ತಾ ಇರ್ತಾನೆ ಸೊ ಪಾರ್ಟಿ ಕೊಡ್ತಾ ಇರುವಾಗ ಸೊ ಕರೆಂಟ್ ಹೋಗ್ಬಿಡುತ್ತೆ ಸೊ ಕರೆಂಟ್ ಹೋದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಗೊತ್ತಾಗ್ತಾ ಇರಲ್ಲ ಅದಕ್ಕೆ ಏನ್ ಮಾಡ್ತಾನೆ ಜೈಲಲ್ಲಿ ಇರುವಂತ ಪ್ರಿಸ್ನೆಸ್ ನೆಲ್ಲ ತಗೊಂಡ್ಬಂದು ಹಾಕ್ತಾನೆ ಸೊ ಹಾಕಿ ಆ ಬೆಂಕಿ ಉರಿತಾ ಇರತ್ತಲ್ಲ ಅದರಲ್ಲಿ ಶ್ರೀಮಂತ್ ಪಾರ್ಟಿ ಮಾಡ್ತಾರೆ ಸೊ ಅದಕ್ಕೆ ನಾವು ನೀರೋಸ್ ಗೆಸ್ಟ್ ಅಂತ ಹೇಳಿ ಕರಿತೀವಿ ಸೊ ಏನ್ ನೀರೋಸ್ ಗೆಸ್ಟ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಆ ಮೂವಿಗೆ ಅಂತ ಅಂದ್ರೆ ಆ ಲೈಕ್ ನೀರೋಸ್ ಗೆಸ್ಟ್ ಅಂದ್ರೆ ಬಡವರೆಲ್ಲ ಇಲ್ಲಿ ಸಾಯ್ತಾ ಇದ್ದಾರೆ ಸೊ ಎಲ್ಲಾರು ಇಲ್ಲಿ ಪಾರ್ಟಿ ಮಾಡ್ತಾ ಇದ್ದಾರೆ ಜನಗಳೆಲ್ಲ ಸೊ ಹೂ ಇಸ್ ನೀರೋಸ್ ಗೆಸ್ಟ್ ಅಂತ ಹೇಳ್ಬಿಟ್ಟು ಯಾರು ಇಲ್ಲಿ ನೀರೋಸ್ ಗೆಸ್ಟ್ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನೀರೋಸ್ ಗೆಸ್ಟ್ ಅಂತ ಹೇಳ್ಬಿಟ್ಟು ಹೆಸರನ್ನ ಇಟ್ಟಿದ್ದಾರೆ ಅದಕ್ಕೆ ನೀರೋಸ್ ಗೆಸ್ಟ್ ಅಂದ್ರೆ ಲೈಕ್ ಏನಕ್ಕೆ ಅಂತಂದ್ರೆ ಈ ಕಾನ್ಸೆಪ್ಟ್ ಏನಕ್ಕೆ ಬಂತು ಅಂದ್ರೆ ಮಹಾರಾಷ್ಟ್ರದಲ್ಲಿ ವಿದರ್ಭ ರೀಜನ್ ಅಂತ ಇದೆ ನೋಡಿದಿರಾ ವಿದರ್ಭ ಅಂತ ಕೇಳಿದೀರಾ ಸೊ ಈ ವಿದರ್ಭ ರೀಜನ್ ಏನಿದೆಯಲ್ಲ ನೀವು ಜಿಯೋಗ್ರಫಿನಲ್ಲಿ ಓದ್ತೀರಾ ವಿದರ್ಭ ರೀಜನ್ ಸೊ ಇಸ್ ಗುಡ್ ಫಾರ್ ಬ್ಲಾಕ್ ಸಾಯಿಲ್ ಓಕೆ ಸೊ ಕಲ್ಟಿವೇಶನ್ ಗೆ ತುಂಬಾ ಒಳ್ಳೆಯದಂತ ಪ್ಲೇಸ್ ಅದು ಸೊ ಈ ಬ್ಲಾಕ್ ಸಾಯಿಲ್ ಇದ ಕಡೆ ಏನ್ ಬೆಳಿತೀವಿ ನಾವು ಕಾಟನ್ ಬೆಳಿತೀವಿ ಸೊ ಕಾಟನ್ ಬೆಳೆದಾಗ ವಿದರ್ಭ ರೀಜನ್ ಇಂದ ಪುಣೆಗೆ ಸೊ ಆಲ್ಮೋಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ಅಲ್ಲಿ ಲ್ಯಾಕ್ ಮೇ ಫ್ಯಾಷನ್ ವೀಕ್ ನಡೆಯುತ್ತೆ ಓಕೆನಾ ಸೊ ಇವರೇ ಬೆಳೆದಿರೋಂತ ಕಾಟನ್ ಅಲ್ಲಿ ಸೊ ಜನ ಲೈಕ್ ರಿಚೆಸ್ಟ್ ಶೋ ಲ್ಯಾಕ್ಮಿ ಫ್ಯಾಷನ್ ವೀಕ್ ನಡೆಸ್ತಾರೆ ಬಟ್ ವಿದರ್ಭ ರೀಜನ್ ಅಲ್ಲಿ ಪ್ರತಿ ಒಂದು ದಿವಸ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡು ಸುಸೈಡ್ ಮಾಡ್ಕೊತಾರೆ ಆಯ್ತಾ ಸೊ ಇವತ್ತು ಮಾಡ್ಕೊಂಡಿದ್ದ ಅಂದ್ರೆ ಎಸ್ ಟುಡೇ ಆಲ್ಸೋ ದೇ ಆರ್ ಡೂಯಿಂಗ್ ಇಟ್ ಓಕೆ ಸೊ ಪ್ರತಿ ದಿನ ಒಬ್ಬೊಬ್ಬ ರೈತ ಸುಸೈಡ್ ಮಾಡ್ಕೊತಾರೆ ವಿದರ್ಭ ರೀಜನ್ ಅಲ್ಲಿ ಓಕೆನಾ ಸೊ ಈ ತರ ಪರಿಸ್ಥಿತಿ ಇಂಡಿಯಾದಲ್ಲಿ ಇದೆ ಇದನ್ನೆಲ್ಲ ಕವರ್ ಮಾಡ್ತಾರ ಅಂದ್ರೆ ಇಲ್ಲ ಸೊ ಯಾರು ಕವರ್ ಮಾಡಿದ್ರು ಅಂದ್ರೆ ಪಿ ಸಾಯಿನಾಥ್ ಓಕೆ ಸೊ ಅವ್ರ ಕವರ್ ಮಾಡಿದಕೋಸ್ಕರ ಅವ್ರಿಗೆ ಏನ್ ಬಂತು ಅಂದ್ರೆ ಮಗಸಸ್ಯ ಅವಾರ್ಡ್ ಬಂದಿದೆ ಓಕೆನಾ ಸೊ ಅವ್ರ ಬಗ್ಗೆ ಓದ್ಬೋದು ಪಿ ಸಾಯಿನಾಥ್ ಎಲ್ಲಾದ್ರೂ ಬರೀತಾರೆ ಅಂತಂದ್ರೆ ಎಸ್ ಬರೀತಾರೆ ಈಗ್ಲೂ ಎಲ್ಲಿ ಬರೀತಾರೆ ಅಂದ್ರೆ ದಿ ಹಿಂದೂ ನ್ಯೂಸ್ ಪೇಪರ್ ಗೆ ಆರ್ಟಿಕಲ್ಸ್ ನ ಬರೀತಾರೆ ಇನ್ನೊಂದು ಪ್ರೋಗ್ರಾಮ್ ಇದೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವೀಸಸ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವೀಸಸ್ ಸ್ಕೀಮ್ ತುಂಬಾ ಹಳೆ ಪ್ರೋಗ್ರಾಮ್ ಇದು ಬಟ್ ಸ್ಟಿಲ್ ಇಟ್ ಈಸ್ ರನ್ನಿಂಗ್ ಓಕೆನಾ ಯಾವಾಗ್ಲೂ ನ್ಯೂಸ್ ಅಲ್ಲಿ ಏನಕ್ಕೆ ಇದು ಅಂತ ಅಂದ್ರೆ ಟು ಇಂಪ್ರೂವ್ ದ ನ್ಯೂಟ್ರಿಷನಲ್ ಅಂಡ್ ಎಲ್ತ್ ಸ್ಟೇಟಸ್ ಆಫ್ ಚಿಲ್ಡ್ರನ್ ಸೊ ಮಕ್ಕಳು ಪೌಷ್ಟಿಕಾಂಶನ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ಏನಕ್ಕೋಸ್ಕರ ಅಂತ ಅಂದ್ರೆ ಟು ರೆಡ್ಯೂಸ್ ಮಾರ್ಟಿಟಿ ಮಾರ್ಬಿಡಿಟಿ ಮಾಲ್ ನ್ಯೂಟ್ರಿಷನ್ ಡ್ರಾಪ್ಔಟ್ ರೇಟ್ ಇದನ್ನೆಲ್ಲ ಕಡಿಮೆ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಸೊ ಇದನ್ನ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಯಾವುದು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳ್ಬೋದು ಇದು ತುಂಬಾ ಇಂಪಾರ್ಟೆಂಟ್ ಸ್ಕೀಮ್ ಏನಕ್ಕೆ ಅಂತಂದ್ರೆ ಅಂದ್ರೆ ಬಹಳಷ್ಟು ಸ್ಕೀಮ್ಸ್ ಕೋಆರ್ಡಿನೇಟ್ ಮಾಡುತ್ತೆ ಈ ಸ್ಕೀಮ್ ಅಂದ್ರೆ ಯಾವುದೋ ಒಂದು ಕ್ಷೀರಭಾಗ್ಯ ಮಾಡಿದ್ರು ಅಥವಾ ಲೈಕ್ ಮಿಡ್ ಡೇ ಮೀಲ್ ಸ್ಕೀಮ್ ನ ಮಾಡಿದ್ರು ಇತರ ಯಾವ್ದಾದಂತ ಸ್ಕೀಮ್ ಮಾಡಿದ್ರು ಸೊ ಯಾವ ಸ್ಕೀಮ್ ಲೈಕ್ ಫ್ಲಾಗ್ಶಿಪ್ ಸ್ಕೀಮ್ ಅಂತ ಅಂದ್ರೆ ಸೊ ಇದು ಫ್ಲಾಗ್ಶಿಪ್ ಸ್ಕೀಮ್ ಓಕೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ ಸ್ಕೀಮ್ ಅಂತ ಹೇಳ್ಬೋದು ಸೊ ಅಂಡ್ರಲ್ಲಿ ಆ ಸ್ಕೀಮ್ಸ್ ಎಲ್ಲಾ ಬರುತ್ತೆ ಓಕೆ ಸೊ ಏನಾದ್ರು ಡೌಟ್ ಇದೆಯಾ ಬೇಗ ಕೇಳ್ಬೇಕು ಚಿಲ್ಡ್ರನ್ ಸಫರಿಂಗ್ ಫ್ರಮ್ ಡಿಸೀಸಸ್ ಓಕೆ ಮಾರ್ಬಿಡಿಟಿ ಅಂತ ಅಂದ್ರೆ ಮಕ್ಳುಗಳು ಕಾಯಿಲೆ ಬೀಳೋದನ್ನ ತಡೆಯೋದಕ್ಕೋಸ್ಕರ ಸ್ಕೂಲ್ ನಲ್ಲಿ ಇದಾಗ್ಲೇ ಬಿ ಈ ತರ ಎಲ್ಲ ಇಂಜೆಕ್ಷನ್ ಹಾಕಿಸ್ತಾರೆ ಗೊತ್ತಾ ಫ್ರೀ ಆಗಿ ಗೌರ್ಮೆಂಟ್ ಕಡೆಯಿಂದ ಪೋಲಿಯೋ ನ ಹಾಕಿಸ್ತಾರೆ ಸೊ ದಟ್ ಈಸ್ ಕಲ್ಡ್ ಎಸ್ ಮಾರ್ಬಿಡಿಟಿ ಸೊ ಕಾಯಿಲೆ ಬೀಳ್ದಂಗೆ ತಡೆಯೋದಕ್ಕೆ ಎಕನಾಮಿ ಓದುವಾಗ ನೀವ್ ಏನ್ ನೋಡಬೇಕು ಅಂತ ಅಂದ್ರೆ ಇವನ್ನೆಲ್ಲ ನೀವು ಎಲ್ಲಿ ನೋಡಬೇಕು ಅಂದ್ರೆ ಎಕನಾಮಿನಲ್ಲಿ ನೋಡಬೇಕು ಸೊ ಯಾವಾಗ್ಲೂ ಸ್ಕೀಮ್ಸ್ ನ ಹೆಂಗೆ ಡಿವೈಡ್ ಮಾಡಬೇಕು ಅಂದ್ರೆ ಫೋರ್ ಸ್ಕೀಮ್ ಅಂತ ಇರುತ್ತೆ ಸೊ ಸೆಂಟ್ರಲ್ ಸ್ಟೆಕ್ ಸೆಕ್ಟರ್ ಸ್ಕೀಮ್ಸ್ ಅಂತ ಇರುತ್ತೆ ಮತ್ತೆ ಸ್ಟೇಟ್ ಸೆಕ್ಟರ್ ಸ್ಕೀಮ್ಸ್ ಅಂತ ಇರುತ್ತೆ ಓಕೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಅಲ್ಲಿ ಮತ್ತೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಹೇಳಿ ಬರುತ್ತೆ ಸೊ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ವಿತ್ ಸ್ಟೇಟ್ಸ್ ಅಂತ ಹೇಳಿ ಬರುತ್ತೆ ಸೊ ಈ ತರ ಯಾವ ಯಾವ ಸ್ಕೀಮು ಯಾವ್ದೇ ದಂಡರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಸ್ಟ್ರಕ್ಚರ್ ಮಾಡ್ಕೋಬೇಕು ಸ್ಟ್ರಕ್ಚರ್ ಮಾಡ್ಕೊಂಡಾಗ ಸೊ ಸೆಂಟ್ರಲ್ ಗವರ್ನಮೆಂಟ್ ಇಂದ ಎಷ್ಟು ಅನುದಾನ ಬರುತ್ತೆ ಸ್ಟೇಟ್ ಗವರ್ನಮೆಂಟ್ ಇಂದ ಎಷ್ಟು ಅನುದಾನ ಬರುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಏನಾಗುತ್ತೆ ಸೊ ಸ್ಕೀಮ್ಸ್ಗಳನ್ನ ನೀವು ಈಸಿ ಆಗಿ ಬೈಫರ್ಗೆಟ್ ಮಾಡ್ಬೋದು ನೆಕ್ಸ್ಟ್ ಮಾತೃ ಪೂರ್ಣ ಪ್ರೋಗ್ರಾಂ ಅಂತ ಹೇಳ್ಬಿಟ್ಟು ಮಾತೃ ಪೂರ್ಣ ಪ್ರೋಗ್ರಾಮ್ ಸೊ ಇನ್ ಡಿಸ್ಟ್ರಿಕ್ಟ್ ಬೈ ಪ್ರೊವೈಡಿಂಗ್ ಆರ್ಟ್ ಕುಕ್ಡ್ ಮೀಲ್ಸ್ ಟು ಪ್ರೆಗ್ನೆಂಟ್ ವುಮೆನ್ ಅಂಡ್ ಲ್ಯಾಕ್ಟೇಟಿಂಗ್ ಮದರ್ಸ್ ಓಕೆ ಅಂಗನವಾಡಿ ವರ್ಕರ್ಸ್ ಹೇಳಿ ಏನ್ ಮಾಡ್ತಾರೆ ಯೂಜಲಿ ಗರ್ಭಿಣಿ ಸ್ತ್ರೀಯರಿಗೆ ಪೌಷ್ಟಿಕಾಂಶನ ಹೆಚ್ಚಿಸೋದಕ್ಕೋಸ್ಕರ ಏನ್ ಮಾಡಿದ್ದಾರೆ ಈ ಸ್ಕೀಮ್ಸ್ ನ ಲಾಂಚ್ ಮಾಡಿದ್ದಾರೆ ಯಾವುದು ಮಾತೃ ಪೂರ್ಣ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಡೆಲಿವರಿ ಆಗಿ ಆರು ತಿಂಗಳವರೆಗೂನು ಕೊಡ್ತಾರೆ ಸೊ ಟೋಟಲ್ ಎಷ್ಟು ಮಂತ್ ಕೊಡ್ತಾರೆ ಅಂದ್ರೆ ಹದಿನೈದು ತಿಂಗಳುಗಳ ಕಾಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಇದರಿಂದ ಏನ್ ತಡೆಗಟ್ಟಬಹುದು ಅಂತ ಅಂದ್ರೆ ಇನ್ಫೆಂಟ್ ಮಾರ್ಟಾಲಿಟಿ ಮತ್ತೆ ಮೊಟಾಲಿಟಿ ಎರಡನ್ನು ತಡೆಗಟ್ಟಬಹುದು ಅಂತ ಹೇಳ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಿದೀರ ಅಂತಂದ್ರೆ ಇವನ್ನೆಲ್ಲ ನಾಲ್ಕು ಜನಕ್ಕೆ ಇದೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಾವಿರಾರು ಸ್ಕೀಮ್ಸ್ ಇದಾವೆ ಗೋರ್ಮೆಂಟ್ ಅಲ್ಲಿ ಸೊ ಎಲ್ಲವನ್ನು ನೋಟ್ಬುಕ್ ಇಟ್ಕೊಂಡ್ ಬರ್ಕೊಂಡ್ಬಿಟ್ಟು ಆಯ್ತಾ ಯಾವ್ದೋ ಒಂದ್ ಮೂವಿ ಇದೆ ಬಾಯ್ಸ್ ಅಂತ ಹೇಳ್ಬಿಟ್ಟು ನೋಡಿದೀರಾ ನೀವು ಅದನ್ನ ಹಳೆಯ ಮೂವಿ ಬಾಯ್ಸ್ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಏನ್ ಅವನು ಅಂತ ಅಂದ್ರೆ ಆ ಒಂದು ಬುಕ್ ನ ತಗೊಂಡು ಬರ್ಕೊಂಡಿರ್ತಾನೆ ಏನು ಅಂತಂದ್ರೆ ಯಾವ ಯಾವ ದೇವಸ್ಥಾನದಲ್ಲಿ ಎಷ್ಟೆಷ್ಟು ಗಂಟೆಗೆ ಪ್ರಸಾದ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆಯ್ತಾ ತನು ಪ್ರತಿದಿನ ಬೆಳಿಗ್ಗೆ ಒಂದ್ ದೇವಸ್ಥಾನಕ್ ಹೋಗ್ತಾನೆ ತಿರ್ಗಾ ತಿಂಡಿಗೆ ಒಂದ್ ದೇವಸ್ಥಾನಕ್ ಹೋಗ್ತಾನೆ ಈ ತರ ಅದೇ ರೀತಿ ನೀವೇನಾದ್ರೂ ಒಂದ್ ಬುಕ್ ನ ಇಟ್ಬಿಟ್ಟು ಎಲ್ಲಾ ಪ್ರೋಗ್ರಾಮ್ಸ್ ನ ಬರ್ಕೊಂಡಿದ್ದೀರಾ ಗವರ್ಮೆಂಟ್ ಅಂತ ಅಂದ್ರೆ ಅದರಲ್ಲೇ ಜೀವನ ಮಾಡ್ಬಿಡ್ಬೋದು ಆಯ್ತಾ ಬೇರೆ ಏನು ಮಾಡೋದೇ ಬೇಕಾಗಿಲ್ಲ ರಾಯಲ್ ಆಗಿ ಜೀವನ ಮಾಡ್ಬೋದು ನಾಲ್ಕು ಜನ ಕೇಳೂಬಹುದು ನೀವು ಸಹ ಜೀವನ ಮಾಡಬಹುದು ಎರಡು ಮಾಡ್ಬೋದು ನೆಕ್ಸ್ಟ್ ಕ್ಷೀರಭಾಗ್ಯ ಏನ್ ಇದೆ ನೋಡಿ ಫೋಟೋ ಕ್ಷೀರಭಾಗ್ಯ ಏನು ಅಂತಂದ್ರೆ ಹಾಲ್ ಕೊಡ್ತಾರಪ್ಪ ಮಕ್ಕಳಿಗೆ ಆಯ್ತಾ ಆ ನಮಗೆ ತುಂಬಾ ಸಿಂಪಲ್ ಪ್ರೋಗ್ರಾಮ್ ಅಲ್ವಾ ಅಂತ ಅನ್ಸುತ್ತೆ ಬಟ್ ತುಂಬಾ ಒಳ್ಳೆ ಪ್ರೋಗ್ರಾಮ್ಸ್ ಅವನು ಮೂರು ಸಲ ನೂರ ಐವತ್ತು ಮಿಲಿ ಲೀಟರ್ ಕೆನೆ ಬರಿತ ಹಾಲು ಪೂರೈಸಲಾಗುತ್ತದೆ ಅಂತ ಹೇಳ್ಬಿಟ್ಟು ಎಷ್ಟ ಸತಿ ಕೊಡ್ತಾರೆ ಸರ್ ಕೊಡ್ತಾರ ಸ್ಕೂಲ್ಗಳಲ್ಲಿ ಹ ಎಷ್ಟು ಸತಿ ಕೊಡ್ತಾರೆ ವಾರಕ್ಕೆ ಎಷ್ಟು ಸತಿ ಕೊಡ್ತಾರೆ ಮೂರ್ ಡೈಲಿ ಕೊಡಬೇಕು ಅಂತ ಇದೆ ತಾನೇ ಅದು ಹ ಹಾ ವಾರಕ್ಕೆ ಐದ್ ದಿಸು ಕೊಡ್ಬೇಕು ಮುಂಚೆ ಮೂರ್ ಸತಿ ಇತ್ತು ಈಗ ವಾರಕ್ಕೆ ಪ್ರತಿ ದಿನಾನು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಕ್ಕಳು ಯಾವಾಗ ಸ್ಕೂಲಿಗೆ ಬರ್ತಾರೋ ಅವಾಗೆಲ್ಲಾನು ಹಾಲು ಕೊಡ್ಬೇಕು ಅನ್ನೋದೇ ಇರೋದೀಗ ಹ್ಮ್ ತುಂಬಾ ಕೊಡ್ತಾರ ಮೊಟ್ಟೆ ಕೊಡ್ತಾರೆ ಮೊಟ್ಟೆ ಕೊಡ್ತಾರಲ್ವಾ ವೆಜಿ ವೆಜಿಟೇರಿಯನ್ಸ್ಗೆ ನಾನ್ ವೆಜಿಟೇರಿಯನ್ಸ್ಗೆ ಮೊಟ್ಟೆ ಕೊಡ್ತಾರೆ ಅದು ತಗೊಳ್ಳಿಲ್ಲ ಅಂತಂದ್ರೆ ಅವರಿಗೆ ಲೈಕ್ ಡ್ರೈ ಫ್ರೂಟ್ ಹಾ ಹಾ ಚಿಕ್ಕಿ ಕೊಡ್ತಾರೆ ಇವಾಗ ಕೇಳಿದಾರ ಅಂದ್ರೆ ಡೆಫಿನೆಟ್ಲಿ ಕೇಳಿದಾರಪ್ಪ ಇವನ್ನೆಲ್ಲ ಗೋರ್ಮೆಂಟ್ ನಿಮ್ ಕೆ ಎಸ್ ಎಕ್ಸಾಮ್ ಅಲ್ಲೇ ಕೇಳಿದಾರೆ ಏಕೆನಾ ಎಷ್ಟ್ ದಿವಸ ಮಟ್ಟ ಕೊಡ್ತಾರೆ ಓಕೆ ಗವರ್ಮೆಂಟ್ ನಿಮ್ ಕೆ ಎಸ್ ಲಾಸ್ಟ್ ಎಕ್ಸಾಮ್ ಪೇಪರ್ ನ ತಗದ್ ನೋಡಿದ್ರೆ ಕೆ ಎ ಎಸ್ ಪೇಪರ್ ನ ತಗದ್ ನೋಡಿದ್ರೆ ಮಿಡ್ ಡೇ ಮೀಲ್ ಸ್ಕೀಮ್ ಅಲ್ಲಿ ಎಷ್ಟ್ ಲೀಟರ್ ಹಾಲು ಕೊಡ್ತಾರೆ ಇದನ್ನೆಲ್ಲ ಕೇಳಿದ್ದಾರೆ ಎಕ್ಸಾಮ್ಸ್ ಅಲ್ಲಿ ಇದೆಲ್ಲಾ ಗೊತ್ತಿರ್ಬೇಕು ನಿಮ್ಗೆ ನೆಕ್ಸ್ಟ್ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಅಂತ ಹೇಳ್ಬಿಟ್ಟು ಸೊ ಇದೇನು ಅಂತ ಅಂದ್ರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಓಕೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲಿ ಸಾರಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಫಂಡೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಆಯ್ತಾ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಅಂದ್ರೆ ಸ್ಟೇಟ್ ಗೋರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಎರಡು ಸೇರಿ ನಡೆಸುವಂಥದ್ದು ಬಟ್ ಹೆಚ್ಚಿನ ಶೇರ್ ಯಾರ್ದು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಯಾವ ರೇಷ್ಯಾದಲ್ಲಿ ಇದೆ ಇಸ್ ಟು ಫಾರ್ಟಿ ರೇಷ್ಯಾದಲ್ಲಿ ಇದೆ ಪ್ರಧಾನ ಮಂತ್ರಿ ವಂದನೆ ಯೋಜನಾ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಏನ್ ಮಾಡ್ತಾರೆ ಐದ್ ಸಾವಿರ ರೂಪಾಯಿ ದುಡ್ನ ಕೊಡ್ತಾರೆ ಗರ್ಭಿಣಿ ಸ್ತ್ರೀಯರಿಗೆ ಐದು ಸಾವಿರ ದುಡ್ಡನ್ನ ಕೊಡ್ತಾರೆ ಪ್ರತಿ ತಿಂಗಳು ಕೊಡಲ್ಲ ಎಲ್ಲಾ ಸೇರಿ ಐದ್ ಸಾವಿರ ಕೊಡ್ತಾರೆ ಆಯ್ತಾ ಜೆಂಡರ್ ಮೇಲೆ ಡಿಪೆಂಡ್ ಆಗತ್ತಾ ಯಾವ ಜೆಂಡರ್ ಮೇಲೆ ಡಿಪೆಂಡ್ ಆಗತ್ತೆ ಗರ್ಭಿಣಿಯರಿಗಷ್ಟೇ ಅಷ್ಟೇ ಆದ್ಮೇಲೆಲ್ಲ ಆದ್ಮೇಲೆ ಇದು ಪ್ರಧಾನ ಮಂತ್ರಿ ಮಾತೃತ್ವ ವಂದನಾ ಯೋಜನೆ ಅಂದ್ರೆ ತಾಯಿಗ್ ಕೊಡೋದು ಆಯ್ತಾ ಮಗುಗಲ್ಲ ತಾಯಿಗ್ ಕೊಡ್ತಾರೆ ಸೊ ಏನು ಅಂದ್ರೆ ತ್ರೀ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಐದ್ ಸಾವಿರ ರೂಪಾಯಿ ದುಡ್ಡನ್ನ ಕೊಡ್ತಾರೆ ಅಷ್ಟೇ ಎರಡ್ ಸಾವಿರ ಎರಡ್ ಸಾವಿರ ಮತ್ತೆ ಒಂದ್ ಸಾವಿರ ಆತರ ಸ್ಕೀಮ್ಸ್ ನೋಡ್ಕೊಂಡ್ರೆ ಬಹಳಷ್ಟಾವಿಗೆ ಓಕೆ ಆ ಅಂತರ್ಜಾತಿ ವಿವಾ ವಿವಾಹ ಆಗಿದ್ದೀರಾ ನೀವು ಅಂದ್ರೆ ಮೂರ್ ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ಆಯ್ತಾ ಈ ತರ ಏನೋ ಬೇರೆ ಬೇರೆ ಅಷ್ಟೊಂದೆಲ್ಲ ಸ್ಕೀಮ್ಸ್ ಸ್ಕೀಮ್ಸ್ಗಳ್ನ ನೋಡ್ಬೇಡಿ ನೀವು ಓಕೆ ಏನೇನ್ ನ್ಯೂಸ್ ಅಲ್ಲಿ ಇದೆಯೋ ಅದನ್ನೆಲ್ಲ ಓದ್ಕೊಳ್ಳಿ ಎಷ್ಟೇನ ಆಯ್ತಾ ಎಲ್ಲಾವು ಓದ್ತೀವಿ ಅಂತ ಅಂದ್ರೆ ಓದೋದಕ್ ಸಾಧ್ಯನೇ ಇಲ್ಲ ಅಷ್ಟು ಸ್ಕೀಮ್ಸ್ ಗಳ್ನ ಮಾಡಿದಾರೆ ಅದ್ಯಾವಾಗ ಅಂತ ಅಂದ್ರೆ ಫಿಲಿಮ್ಸ್ ಮೇನ್ಸ್ ಎಲ್ಲ ಆಗುತ್ತಲ್ಲ ಅವಾಗ ಒಂದು ಬುಕ್ ಇಟ್ಕೊಂಡ್ ಬರ್ಕೊಳ್ಳಿ ಎಲ್ಲ ಏನೇನ್ ಸ್ಕೀಮ್ಸ್ ಇದಾವೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ನಂಗೆ ಯಾವ್ಯಾವ ಅಪ್ಲೈ ಆಗ್ತವೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಭೇಟಿ ಬಚಾವ್ ಭೇಟಿ ಪಡಾವ್ ಓಕೆ ಸೊ ಹರ್ಯಾಣದಲ್ಲಿ ಲಾಂಚ್ ಮಾಡ್ತಾರೆ ಇದನ್ನ ಫಸ್ಟ್ ಸತಿ ಸ್ಮೃತಿ ಇರಾನಿ ಸ್ಮೃತಿ ಇರಾನಿ ಅವರು ಓಕೆ ಸೇನಕ್ಕೆ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಅಂದ್ರೆ ಪ್ರಿವೆಂಟ್ ಜೆಂಡರ್ ಸೆಕ್ಸ್ ಸೆಲೆಕ್ಟಿವ್ ಎಲಿಮಿನೇಷನ್ ಅಂಡ್ ಎನ್ಶೂರ್ ಸರ್ವೈವಲ್ ಅಂಡ್ ಪ್ರೊಟೆಕ್ಷನ್ ಆಫ್ ಗರ್ಲ್ ಚೈಲ್ಡ್ ಎನ್ಶೂರ್ ಎಜುಕೇಶನ್ ಆಫ್ ಗರ್ಲ್ ಚೈಲ್ಡ್ ಸೊ ಮೂರು ಮೋಟೋಸ್ ಏನು ಅಂತ ಅಂದ್ರೆ ಬೇಟಿ ಬಚಾವ್ ಬೇಟಿ ಪಡಾವ್ದು ಮೂರು ಅಂದ್ರೆ ಲೈಕ್ ಗಂಡ್ ಮಗು ಹುಟ್ಟುತ್ತಾ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ಆನರ್ ಆನರ್ ಕಿಲ್ಲಿಂಗ್ ಅಲ್ಲ ಅದು ಸೊ ಲೈಕ್ ಸೆಲೆಕ್ಟಿವ್ ಕಿಲ್ಲಿಂಗ್ ಅಂತಾನೆ ಕರಿತೀವಿ ಓಕೆನಾ ಸೊ ಸೆಲೆಕ್ಟಿವ್ ಕಿಲ್ಲಿಂಗ್ ಮಾಡೋದನ್ನ ಸೊ ತಡೆಗಟ್ಟುವಂಥದ್ದು ಅಂದ್ರೆ ಗಂಡ್ ಮಗು ಹುಟ್ಟಿದ್ರೆ ಮಾತ್ರ ಉಳಿಸ್ಕೊಳ್ಳೋದು ಹೆಣ್ಮಕ್ಳು ಹುಟ್ಟಿದ್ರೆ ಅವ್ರನ್ನ ಓಕೆ ಸೊ ಅದನ್ನ ತಡೆಗಟ್ಟೋದಕ್ಕೆ ಬೇಟಿ ಬಚಾವ್ ಬೇಟಿ ಪಡಾವ್ ಇರೋದು ನೆಕ್ಸ್ಟ್ ಎನ್ಶೂರ್ ಸರ್ವೈವಲ್ ಅಂಡ್ ಪ್ರೊಟೆಕ್ಷನ್ ಆಫ್ ಗರ್ಲ್ ಚೈಲ್ಡ್ ಹೆಣ್ಣು ಮಕ್ಕಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನೆಕ್ಸ್ಟ್ ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡ್ಸೋದಕ್ಕೋಸ್ಕರ ಇದು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ಬಿಟ್ಟು ಯಾವ ಮಿನಿಸ್ಟ್ರೆಂಟ್ರಲ್ ಬರುತ್ತೆ ಹಾ ಹ್ಯೂಮನ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಓಕೆ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಹೌದಾ ಇದಾರ ಇನ್ನೂನು ಈಗ ಯಾರು ಇಲ್ಲ ಕಣ ಮಿನಿಸ್ಟ್ರೀಸ್ ಇಲ್ಲ ಯಾವ್ದು ಎಲೆಕ್ಷನ್ಸ್ ನಡೀತಾ ಈಗ ಯಾರು ಇಲ್ಲ ಅಂತಾನೆ ಹೇಳ್ಬೇಕು ನೀನು ಕೆ ಭಾರತದ ನಾಗರಿಕನಾಗಿ ಸತ್ ಪ್ರಜೆ ಆಗಿ ಯಾರು ಮಿನಿಸ್ಟ್ರಿ ಇಲ್ಲ ನಮ್ಗೀಗ ಅಂತ ಹೇಳ್ಬಿಟ್ಟು ಆಯ್ತಾ ಎಲೆಕ್ಷನ್ಸ್ ಆಗೋವರೆಗೂ ಯಾರು ಏನ್ ಗೌರ್ನಿಂಗ್ ಮಾಡ್ಬೇಕು ಈಗ ಏನಿದೆಯಲ್ಲ ಸರ್ಕಾರ ಸೊ ಅವರೇ ಮಾಡ್ತಿರ್ತಾರೆ ಇಂಟ್ರೀಮ್ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಗೌರ್ಮೆಂಟ್ ಬರೋವರ್ಗು ನೆಕ್ಸ್ಟ್ ಗೋರ್ಮೆಂಟ್ ಬಂದಾದ್ಮೇಲೆ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಇಂಟ್ರೀಮ್ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ಕರೆಕ್ಟ್ ಓದ್ತಿರ ಪೊಲಿಟಿನಲ್ಲಿ ಸೊ ಐವತ್ತೆರಡರಿಂದ ನೂರ ಐವತ್ತೊಂದನೇ ವಿಧಿವರೆಗೂ ಅದೇ ಇದೆ ಇಂಡಿಯನ್ ಪಾರ್ಲಿಮೆಂಟ್ ಅಂತ ಹೇಳ್ಬಿಟ್ಟು ಅಥವಾ ಯೂನಿಯನ್ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಇಂಡಿಯಟ್ ಎಲ್ಲ ಓದ್ತೀರಾ ಅದನ್ನೆಲ್ಲ ಇಂಡಿಯಾಸ್ ಫೋರ್ ಎಕ್ಸ್ ರಿಸರ್ವ್ಸ್ ಅಂತ ಹೇಳ್ಬಿಟ್ಟು

ಓಕೆ ಈಗ ಬಿಲಿಯನ್ ತರ್ಟಿ ಸಿಕ್ಸ್ ಬಿಲಿಯನ್ ಅಷ್ಟು ಜಾಸ್ತಿ ಆಗಿದೆ ಅಂತೆ ನಾಟ್ ಎ ಡ್ರಾಸ್ಟಿಕಲ್ ಚೇಂಜ್ ಹೆಂಗಾಯ್ತು ಸೊ ಎಫ್ ಡಿ ತುಂಬಾ ಜಾಸ್ತಿ ಮಾಡಿದ್ದಾರೆ ಪಿ ಎಸ್ ಏನ್ ಮಾಡಿದಾರೆ ಮಾಡಿದ್ದಾರೆ ಬಹಳಷ್ಟು ಇದೆಲ್ಲ ಜಾಸ್ತಿ ಮಾಡಿ ಏನ್ ಮಾಡಿದ್ದಾರೆ ಫಾರೆ ಜಾಸ್ತಿ ಆಗಿದೆ ಇಂಡಿಯಾಗೆ ತುಂಬಾ ಡ್ರಾಸ್ಟಿಕ್ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಿರ್ಬೇಕು ನಿಮಗೆ ಗೊತ್ತಿರ್ಬೇಕಾಗಿರೋ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ಗೋಲ್ಡ್ ಗೋಲ್ಡ್ ಅಕ್ಯುಮಿನೇಷನ್ ಏನಿದೆಯಲ್ಲ ಸೊ ಈ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಓಕೆನಾ ಗೋಲ್ಡು ಯಾವ ದೇಶದ ಹತ್ರ ತುಂಬಾ ಜಾಸ್ತಿ ಇದೆ ಹ ಗೋಲ್ಡ್ ಯಾವ ದೇಶದ ಹತ್ರ ತುಂಬಾ ಜಾಸ್ತಿ ಇದೆ ಅಕಾರ್ಡಿಂಗ್ ಟು ಡೇಟಾ ಹ್ಮ್ ಯಾವ ದೇಶದ ಹತ್ರ ಜಾಸ್ತಿ ಇದೆ ಚೀನಾ ಯಾವ ದೇಶದ ಜೊತೆ ಜಾಸ್ತಿ ಇದೆ ಅಂದ್ರೆ ಅಮೆರಿಕ ಓಕೆ ಸೊ ತುಂಬಾ ಜಾಸ್ತಿ ಇರೋದು ಯು ಎಸ್ ಎ ಜೊತೆ ಬಟ್ ಯು ಎಸ್ ಯಾವತ್ತಾದ್ರು ಗೋಲ್ಡ್ ಹಾಕೊಂಡ್ರೆ ಅದ್ ನೋಡಿದೀರಾ ನೀವು ಯಾವತ್ತು ಹಾಕೊಳ್ಳಲ್ಲ ಆಯ್ತಾ ಎಷ್ಟಿದೆ ಅಂತ ಅಂದ್ರೆ ಆಲ್ಮೋಸ್ಟ್ ಏಟ್ ತೌಸಂಡ್ ಒನ್ ತರ್ಟಿ ಸೆವೆನ್ ಮಿಲಿಯನ್ ಟನ್ ಅಷ್ಟೇನೋ ಅವ್ರ ಹತ್ರ ಗೋಲ್ಡ್ ಇದೆ ಓಕೆ ದಟ್ಸ್ ದ ರೀಸನ್ ದೇರ್ ಫಾರೆಕ್ಸ್ ರಿಸರ್ವ್ಸ್ ಇಸ್ ಮಚ್ ಮೋರ್ ದನ್ ಇಂಡಿಯನ್ ಫಾರೆಕ್ಸ್ ರಿಸರ್ವ್ಸ್ ಓಕೆ ಫಾರೆಕ್ಸ್ ರಿಸರ್ವ್ಸ್ ಅಂತ ನಾವೇನ್ ಕರಿತೀವಲ್ಲ ಫಾರೆನ್ ರಿಸರ್ವ್ಸ್ ಸೊ ತುಂಬಾ ಜಾಸ್ತಿ ಅಳಿಯೋದು ಯಾವ್ದ್ರಿಂದ ಅಂತ ಅಂದ್ರೆ ಒಂದು ಗೋಲ್ಡ್ ಜಾಸ್ತಿ ಇರಬೇಕು ಇಲ್ಲ ಅಂತ ಅಂದ್ರೆ ಎಸ್ ಡಿ ಆರ್ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಹೇಳ್ಬಿಟ್ಟು ನೀವು ಎಕನಾಮಿನಲ್ಲಿ ಇಸ್ ಮೀನ್ ಬೈ ಎಸ್ ಡಿ ಆರ್ಸ್ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಹೇಳ್ಬಿಟ್ಟು ಅದನ್ನ ನೋಡ್ಕೊಳ್ಳಿ ಸೊ ಇಷ್ಟು ಜಾಸ್ತಿ ಇದೆ ಎಷ್ಟು ಟೂ ಒನ್ ತ್ರೀ ಸೆವೆನ್ ಮಿಲಿಯನ್ ಟನ್ ಅಷ್ಟು ಇಂಡಿಯಾ ಸ್ಥಾನ ಎಷ್ಟು ಅಂತ ಅಂದ್ರೆ ಇದು ನೇ ಸ್ಥಾನ ಯು ಎಸ್ ಎ ನಲ್ಲಿ ಇದೆ ಇಂಡಿಯಾ ಸ್ಥಾನ ಎಷ್ಟು ಅಂತ ಅಂದ್ರೆ ಎಂಟನೇ ಸ್ಥಾನ ಎಂಟನೇ ಸ್ಥಾನದಲ್ಲಿ ಇಂಡಿಯಾ ಇದೆ ಬಟ್ ಇಂಡಿಯಾದಲ್ಲಿ ಏನ್ ಗೊತ್ತಾ ಚಿನ್ನ ಎಷ್ಟಿದೆ ಅಂತ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಎಂಟು ಸಾವಿರದ ನೂರ ಮೂವತ್ತೇಳು ಮಿಲಿಯನ್ ಟನ್ ಇದೆ ಅಲ್ವಾ ಇಂಡಿಯಾದಲ್ಲಿ ಎಷ್ಟಿದೆ ಅಂತ ಅಂದ್ರೆ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಮಿಲಿಯನ್ ಟನ್ ಅಷ್ಟಿದೆ ಇಂಡಿಯಾನೇ ಫಸ್ಟ್ ಇರ್ಬೇಕಾಗಿತ್ತು ಆಯ್ತಾ ಬಟ್ ಇದೇನು ಅಂತಂದ್ರೆ ಹೆಣ್ಮಕ್ಳ ಹತ್ರ ಇದೆ ಆಯ್ತಾ ಇಟ್ ಈಸ್ ವೇಸ್ಟ್ ಫಾರ್ ಇಂಡಿಯನ್ ಎಕಾನಮಿ ಅಂತ ಹೇಳ್ಬಿಟ್ಟು ಓಕೆನಾ ಹೆಂಗೆ ಅಂದ್ರೆ ಈಗ ನಮ್ ಫಾರಿನ್ ಇಂದ ಯಾವ್ದೋ ಒಂದು ಮಿಷಿನ್ ನ ಬಂದಿದ್ದೀನಿ ಇಂಡಿಯಾಗೆ ಸೊ ಆ ಮಿಷಿನ್ ನ ಬಂದು ನಮ್ಮ ಮನೇಲಿ ಇಟ್ಕೊಂಡಿದೀನಿ ಅಷ್ಟೇ ಅದರಿಂದ ಯಾವುದೇ ಆದಂತ ಉಪಯೋಗ ಇಲ್ಲ ಆಯ್ತಾ ಎಸ್ಪೆಷಲಿ ಇಂಡಿಯನ್ ಎಕನಾಮಿಗ್ ಉಪಯೋಗ ಇಲ್ಲ ಯಾರಿಗೂ ಉಪಯೋಗ ಇಲ್ಲ ಅಂತ ಹೇಳಕ್ ಆಗಲ್ಲ ಓಕೆ ಇಂಡಿಯನ್ ಎಕನಾಮಿಗ್ ಅದರಿಂದ ಉಪಯೋಗ ಇಲ್ಲ ಒಂದು ಮಿಷಿನ್ ನ ತಗೊಂಡ್ಬಂದು ಸುಮ್ನೆ ಮೂಲೆಯಲ್ಲಿ ಇಟ್ಟಿದ್ದೀನಿ ಅದರಿಂದ ನಾನು ಏನಾದ್ರೂ ಬಟ್ಟೆ ಮಾಡಿ ಬೇರೆ ಕಡೆ ಮಾರ್ತಾ ಇದ್ದೀನಿ ಅಂತ ಅಂದ್ರೆ ಬೇರೆ ಕಂಟ್ರಿಗೆ ಸೊ ಅದರಿಂದ ಏನಾಗ್ತಾ ಇದೆ ಇಂಡಿಯನ್ಗೆ ಲಾಭ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ ಅಂದ್ರೆ ನಮ್ಮ ಮನೇಲಿ ಇಟ್ಟಿದ್ದೀನಿ ಆಯ್ತಾ ಸೊ ಏನಾದ್ರೂ ಪ್ರಯೋಜನ ಇದೆಯಾ ಅಂದ್ರೆ ನಥಿಂಗ್ ಗುಡ್ ಫಾರ್ ಇಂಡಿಯನ್ ಎಕನಾಮಿ ಬಟ್ ಗೋಲ್ಡ್ ಇದೆಯಾ ಇಂಡಿಯಾದವ್ರ ಹತ್ರ ಜಾಸ್ತಿ ಇದ್ರೆ ತುಂಬಾ ಜಾಸ್ತಿ ಇದೆ ಯಾರ ಹತ್ರ ಇದೆ ಅಂದ್ರೆ ಹೆಣ್ಮಕ್ಳ ಹತ್ರ ಇದೆ ಓಕೆನಾ ನೆಕ್ಸ್ಟ್ ಏನು ಅಂತಂದ್ರೆ ಅದಕ್ಕೋಸ್ಕರ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಹೋದು ಚಿನ್ನ ತಗೋತಾರೆ ಹೆಣ್ಮಕ್ಳು ಮೇಲೆ ಬಹಳಷ್ಟು ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಒಂದು ಸ್ಕೀಮ್ ನ ಮಾಡ್ತಾರೆ ಅರುಣ್ ಜೇಟ್ಲಿ ಅವರು ಸೊ ಅದಕ್ಕೆ ನಾವೆಂತ ಕರಿತೀವಿ ಸೋವರ್ ಅನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಸೋವರ್ ಗೋಲ್ಡ್ ಬಾಂಡ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಏನಿದು ಸೋವರ್ ಗೋಲ್ಡ್ ಬಾಂಡ್ ಸ್ಕೀಮ್ ಅಂತ ಅಂದ್ರೆ ಹೌದು ನೀವು ಚಿನ್ನ ತಗೋತಾ ಇದ್ದೀರಾ ಚಿನ್ನ ತಗೊಂಡು ಶೋ ಆಫ್ ಮಾಡ್ಬೇಡಿ ಯಾರಿಗೋ ತೋರ್ಸಕ್ ಹೋಗ್ಬೇಡಿ ಸೊ ನೀವೇನ್ ಮಾಡ್ತೀರಾ ಅಂದ್ರೆ ಚಿನ್ನಕ್ಕೆ ಎಷ್ಟು ದುಡ್ಡು ಆಗ್ತಾ ಇದ್ದೀರಲ್ಲ ಈಗ ಅಷ್ಟು ದುಡ್ಡನ್ನ ಒಂದು ಬಾಂಡ್ ಪರ್ಚೇಸ್ ಮಾಡಿ ಅಂತ ಹೇಳಿ ಹೇಳ್ತಾರೆ ಬಾಂಡ್ ಪರ್ಚೇಸ್ ಮಾಡೋದು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಲ್ವಾ ಎಲ್ ಐ ಸಿ ಬಾಂಡ್ ನ ಪರ್ಚೇಸ್ ಮಾಡಿದೀರಾ ಅದೇ ರೀತಿ ಒಂದು ಬಾಂಡ್ ನ ಪರ್ಚೇಸ್ ಮಾಡಿ ಆ ಬಾಂಡ್ ಹೆಸ್ರು ಏನು ಅಂತ ಅಂದ್ರೆ ಸೋವರ್ ಅಂಡ್ ಗೋಲ್ಡ್ ಬಾಂಡ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಈಗ ನೀವ್ ಎಷ್ಟೋ ದುಡ್ಡು ಕೊಟ್ಟು ಈಗ ಚಿನ್ನ ಆರ್ ಸಾವಿರ ರೂಪಾಯಿ ಇದ್ದಾಗ ನೀವ್ ತಗೊಂಡಿರ್ತೀರ ಆರ್ ಸಾವಿರದ ಮುನ್ನೂರು ರೂಪಾಯಿ ಇದೆಯಾ

ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಏನಿದೆಯಲ್ಲ ಏನೋ ಹೇಳೋದಕ್ಕೆ ಹೋದ್ವಿ ಆ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಗೆ ನೀವೇನ್ ಮಾಡ್ತೀರಾ ಪರ್ಚೇಸ್ ಮಾಡ್ತೀರಾ ಎಷ್ಟು ಒಂದ್ ಇಪ್ಪತ್ತೈದು ಗ್ರಾಮ್ ತಗೋಬೇಕು ಅಥವಾ ಒಂದ್ ನೂರ್ ಗ್ರಾಮ್ ತಗೋಬೇಕು ಅಂತ ಅನ್ಕೊಂಡಿರ್ತೀರಾ ಸೊ ನೂರ್ ಗ್ರಾಮ್ ಅಂದ್ರೆ ಎಷ್ಟಾಗುತ್ತೆ ಆರ್ ಸಾವಿರದ ರೂಪಾಯಿ ಹಂಗೆ ಆರ್ ಲಕ್ಷದ ಎಂಬತ್ ಸಾವಿರನ ಸಿಕ್ಸ್ ಲ್ಯಾಕ್ ಏಯ್ಟಿ ತೌಸಂಡ್ ರುಪೀಸ್ ನ ಕೊಟ್ಬಿಟ್ಟು ಒಂದು ಸೋವರ್ ಅಂಡ್ ಗೋಲ್ಡ್ ಬಾಂಡ್ ಸ್ಕೀಮ್ ನ ತಗೊಂಡಿರ್ತೀರಾ ಅದು ಮಾರ್ವಾಗ ಎಷ್ಟ್ ಅಂದ್ರೆ ನೀವು ಗೋಲ್ಡ್ ನ ಮಾರ್ವಾಗ ಎಷ್ಟಿರುತ್ತಲ್ಲ ಸೊ ಅಷ್ಟೇ ದುಡ್ನ ಸೋವರ್ ಗೋಲ್ಡ್ ಬಾಂಡ್ ಸ್ಕೀಮ್ ಅಲ್ಲಿ ನೀವು ವಾಪಸ್ ತಕೋಬಹುದು ಸೊ ಆ ದುಡ್ಡನ್ನ ನೀವು ಕೊಟ್ಟಿರ್ತಿರಲ್ಲ ಅದನ್ನ ಏನ್ ಮಾಡ್ತಾರೆ ಇಂಡಿಯನ್ ಗೌರ್ಮೆಂಟ್ ಸೊ ರೊಟೇಷನ್ ಗೆ ಅಂತ ಹಾಕೊಂತಾರೆ ಆಯ್ತಾ ಸೊ ಅವಾಗ ಏನಾಗುತ್ತೆ ಇಂಡಿಯನ್ ಎಕಾನಮಿ ಏನಾಗುತ್ತೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇಟ್ ವಿಲ್ ಗೋ ನೌ ಡೆವಲಪ್ ಸೊ ಅದಕ್ಕೋಸ್ಕರ ಆ ಸ್ಕೀಮ್ ನ ಮಾಡಿದ್ದಾರೆ ಸೋವರ್ ಅಂಡ್ ಗೋಲ್ಡ್ ಬಾಂಡ್ ಸ್ಕೀಮ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸತಿ ಏನಾದ್ರು ಗೋಲ್ಡ್ ತಗೋಬೇಕು ಅಂತ ಅಂದ್ರೆ ಅದನ್ನ ತಗೊಳ್ಳಿ ಸವರ್ ಅಂಡ್ ಗೋಲ್ಡ್ ಬಾಂಡ್ ಸ್ಕೀಮ್ ಓಕೆನಾ ಸಚಿನ್ನ ತಗೊಳ್ಳೋದ್ರ ಬದಲು ಓಕೆನಾ ಸೊ ಫಾರಿನ್ ಕರೆನ್ಸಿ ಮೇಜರ್ ಕರೆನ್ಸೀಸ್ ಯಾವ್ಯಾವು ಅಂತ ಅಂದ್ರೆ ಏನೇನೆಲ್ಲ ಇರುತ್ತೆ ಫಾರೆಕ್ಸ್ ರಿಸರ್ವ್ಸ್ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅಂದ್ರೆ ಒಂದು ಸ್ಪೆಷಲ್ ಡ್ರಾಯಿಂಗ್ ರೇಟ್ಸ್ ಇರುತ್ತೆ ಸ್ಪೆಷಲ್ ಡ್ರಾಯಿಂಗ್ ರೇಟ್ಸ್ ಆದ್ಮೇಲೆ ಇಂಪಾರ್ಟೆಂಟ್ ಕರೆನ್ಸೀಸ್ ಇರುತ್ತೆ ಯಾವೆಲ್ಲ ಕರೆನ್ಸೀಸ್ ಇರುತ್ತೆ ಅಂದ್ರೆ ಸೊ ಯು ಎಸ್ ಡಾಲರ್ ಇರುತ್ತೆ ಯೂರೋ ಇರುತ್ತೆ ಅಂದ್ರೆ ಯುರೋಪಿಯನ್ ಕಂಟ್ರೀಸ್ ಅದಾದ್ಮೇಲೆ ಜಿ ಬಿ ಪಿ ಅಂತ ಹೇಳ್ಬಿಟ್ಟು ಜಿ ಬಿ ಪಿ ಅಂದ್ರೆ ಏನ್ ಜಿ ಬಿ ಪಿ ಅಂದ್ರೆ ಗ್ರೇಟ್ ಬ್ರಿಟನ್ಸ್ ಪೌಂಡ್ ಅಂತ ಹೇಳ್ಬಿಟ್ಟು ಗ್ರೇಟ್ ಬ್ರಿಟನ್ ಪೌಂಡ್ ಗ್ರೇಟ್ ಬ್ರಿಟನ್ಸ್ ಪೌಂಡ್ ಸೊ ಇದರಿಂದ ಏನಾಗುತ್ತೆ ಫೆಸಿಲಿಟೇಟ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಪ್ರೈವೇಟ್ ಲಿಕ್ವಿಡಿಟಿ ಅಂತ ಹೇಳ್ಬಿಟ್ಟು ಅಂದ್ರೆ ನಾವು ಯಾವುದೋ ಒಂದು ವಸ್ತುನ ತಗೋಬೇಕು ಫಾರಿನ್ ಇಂದ ಇಂಡಿಯಾಗೆ ಯಾವುದೋ ಒಂದು ಮಿಗ್ ಕ್ರಾಫ್ಟ್ ನ ತಗೋಬೇಕು ಮಿಗ್ ಕ್ರಾಫ್ಟ್ ನ ತಗೋಬೇಕು ಅಂದ್ರೆ ನಾವೇನ್ ಮಾಡ್ತೀವಿ ಮಾಡ್ತಿವಿ ಯೂರೋಸ್ ಅಲ್ಲಿ ಕೊಡ್ತೀವಿ ನಮ್ಮ ಹತ್ರ ಯೂರೋಸ್ ಇದೆ ಅದನ್ನ ಕೊಡ್ತೀವಿ ಬೈ ಮಾಡ್ಕೊಂಡ್ ಬರ್ತೀವಿ ಅಲ್ವಾ ಈಗ ಸಪೋಸ್ ನನ್ನ ಹತ್ರ ಅಮೇರಿಕನ್ ಡಾಲರ್ ಇದೆಯಪ್ಪ ಅಮೇರಿಕನ್ ಡಾಲರ್ ಇದೆ ಸೊ ನಾನು ಹೋಗ್ಬಿಟ್ಟು ಒಂದ್ ಕೆ ಜಿ ಆಪಲ್ ತಗೊಂಡ್ಬರ್ಬೇಕು ಇಲ್ಲಿ ಇಂಡಿಯಾದಲ್ಲಿ ಸೊ ತುಂಬಾ ಈಸಿ ಟಾಸ್ಕಾ ತಗೊಂತ ಅವನು ನಾನು ಅಮೇರಿಕನ್ ಡಾಲರ್ ತಗೊಂಡೋಗಿ ಕೊಟ್ರೆ ಮಕ್ ಉಕ್ ಅಲ್ವಾ ನಂಗೆ ತಗೊಂಡೋಗಪ್ಪ ಇದೇನ್ ನೀನು ಅಂತ ಏನ್ ಮಾಡ್ಬೇಕು ಬ್ಯಾಂಕಿಗೆ ಹೋಗ್ಬೇಕು ಅದನ್ನ ನಾನು ಏನ್ ಕ್ಯಾಶ್ ಮಾಡಿಸ್ಕೋಬೇಕು ಕರೆನ್ಸಿ ಕನ್ವರ್ಟ್ ಮಾಡ್ಬೇಕು ತುಂಬಾ ಪ್ರೊಸೀಜರ್ಸ್ ಇರುತ್ತೆ ಸೊ ಅಕಸ್ಮಾತ್ ನನ್ನ ಹತ್ರ ಇಂಡಿಯನ್ ರುಪಿ ಇತ್ತು ಅಂತ ಅಂದಿದ್ರೆ ಈಸಿಯಾಗಿ ತಗೊಂಡೋಗ್ ಕೊಡ್ತಿದ್ದೆ ತಗೊಂಡ್ಬರ್ತಿದ್ದೆ ಸೊ ಸೇಮ್ ಥಿಂಗ್ ಆ್ಯಪನ್ಸ್ ಫಾರ್ ಇಂಡಿಯನ್ ಗೌರ್ಮೆಂಟ್ ಆಲ್ಸೋ ಅಲ್ವಾ ನಮ್ಮ ಹತ್ರ ಯು ಎಸ್ ಡಾಲರ್ ಇತ್ತು ಅಥವಾ ಯೂರೋಸ್ ಇತ್ತು ಅಂತ ಅಂದ್ರೆ ಸೊ ಬೇರೆ ದೇಶದ ಕರೆನ್ಸಿ ಇತ್ತು ಅಂದ್ರೆ ನಾವೇನ್ ಮಾಡ್ತೀವಿ ಡೈರೆಕ್ಟ್ ಆಗಿ ತಗೊಂಡೋಗಿ ಅವ್ರಿಗೆ ಕೊಡ್ತೀವಿ ಸೊ ನಮಗ್ ಏನ್ ಬೇಕೋ ಅದನ್ನ ತಗೊಂಡ್ಬರ್ತೀವಿ ಸೊ ಹಾಗಾಗಿ ಫಾರಿನ್ ರಿಸರ್ವ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಫಾರಿನ್ ರಿಸರ್ವ್ಸ್ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಓಕೆ ಸೊ ಅವಾಗಲೇ ಸೇವಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ ಹೆಣ್ಮಕ್ಳ ಹತ್ರ ಸೇವಿಂಗ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಟೂ ತೌಸಂಡ್ ಏಯ್ಟಲ್ಲಿ ಆಲ್ ಓವರ್ ವರ್ಲ್ಡ್ ಎಕನಾಮಿಕ್ ಕ್ರೈಸಿಸ್ ಆಗಿರುತ್ತೆ ಎಲ್ಲಾ ದೇಶಗಳ ಎಕನಾಮಿನೂ ಕೊಲ್ಯಾಪ್ಸ್ ಆಗಿರುತ್ತೆ ಬಟ್ ಇಂಡಿಯನ್ ಎಕನಾಮಿ ಕೊಲ್ಯಾಪ್ಸ್ ಆಗಿರಲ್ಲ ಏನಕ್ಕೆ ಅಂತ ಅಂದ್ರೆ ಇಂಡಿಯಾದಲ್ಲಿ ಸೇವಿಂಗ್ಸ್ ತುಂಬಾ ಜಾಸ್ತಿ ಇರುತ್ತೆ ಹೆಣ್ಮಕ್ಳ ಹತ್ರ ಎಸ್ಪೆಷಲಿ ಸೊ ಆ ಒಂದು ಕಾಲಘಟ್ಟದಲ್ಲಿ ಟೂ ತೌಸಂಡ್ ಏಟ್ ಅಲ್ಲಿ ಇಂಡಿಯನ್ ಸೇವಿಂಗ್ಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲಾ ಕಂಟ್ರೀಸಿಗೆ ಎಫೆಕ್ಟ್ ಆದ್ರೂ ಟೂ ತೌಸಂಡ್ ಕ್ರೈಸಿಸ್ ಏನಿದೆಯಲ್ಲ ಅದು ಎಲ್ಲಾ ಕಂಟ್ರೀಸ್ಗೆ ಎಫೆಕ್ಟ್ ಆದ್ರೂ ಇಂಡಿಯನ್ ಗವರ್ಮೆಂಟ್ ಗೆ ಅಷ್ಟೊಂದು ಎಫೆಕ್ಟ್ ಆಗ್ಲಿಲ್ಲ ಯಾಕಂದ್ರೆ ಸೇವಿಂಗ್ಸ್ ಇತ್ತು ಅಂತ ಹೇಳ್ಬಿಟ್ಟು ಬಟ್ ಈಗ ಏನಾಗ್ತಾ ಇದೆ ಪೇಪರ್ ಮನಿ ಅಂತ ಹೇಳಿ ಕರಿತೀವಿ ಪೇಪರ್ ಮನಿ ಅಂದ್ರೆ ಗೊತ್ತಾ ನಿಮ್ಗೆ ವಾಟ್ ಈಸ್ ಪೇಪರ್ ಮನಿ ಅಂತ ಅಂದ್ರೆ ನೋಟ್ ಅಲ್ಲ ಪೇಪರ್ ಮನಿ ಅಂದ್ರೆ ಆ ಈಗ ನಾನು ಬೆಂಗಳೂರಲ್ಲಿ ನಂಗೆ ಒಂದು ಲಕ್ಷ ಸಂಬಳ ಬರ್ತಾ ಇರತ್ತಪ್ಪ ಒಂದ್ ಲಕ್ಷ ಸಂಬಳ ಬರ್ತಾ ಇದ್ರೆ ಆ ಒಂದ್ ಲಕ್ಷನೂ ಖರ್ಚು ಮಾಡೋದಕ್ಕೆ ಸೊ ಅಲ್ಲಿ ಸುತ್ತಮುತ್ತ ಇರೋ ಜನ ಸ್ಕೀಮ್ ಹಾಕಿರ್ತಾರೆ ಏನು ಅಂತ ಅಂದ್ರೆ ಈಗ ಮುಂಚೆ ಎಲ್ಲ ನಾವೇನ್ ಮಾಡ್ತಿದ್ವಿ ಎಲ್ಲ ಒಂದ್ ಕಡೆ ಹೋಗ್ತಾ ಇದ್ವಿ ಶಾಪಿಂಗ್ ಹೋಗ್ತಿದ್ವಿ ರಿಟೇಲ್ ಗೆ ಹೋಗ್ತಿದ್ವಿ ಅಂತ ಅಂದ್ರೆ ನಾವೇನ್ ಮಾಡ್ತಿದ್ವಿ ಒಂದ್ ಪಟ್ಟಿ ಬರ್ಕೊಂಡ್ ಹೋಗ್ತಿದ್ವಿ ರಿಟೇಲ್ ಸ್ಟೋರ್ ಅಲ್ಲಿ ಅಲ್ವಾ ಅದನ್ನ ತಗೊಂಡೋಗಿ ಏನ್ ಮಾಡ್ತಿದ್ವಿ ಗಿರಣಿ ಅಂಗಡಿಗೆ ಕೊಡ್ತಿದ್ವಿ ಸೊ ಅವ್ರು ಏನ್ ಮಾಡ್ತಾ ಇದ್ರು ನೋಡ್ತಾ ಇದ್ರು ಎಲ್ಲ ಏನೇನು ಸಾಮಾನ್ ಬರ್ದಿದ್ದಾರೆ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡೋರು ಸೊ ತಗೊಂಡ್ಬರ್ತಾ ಇದ್ವಿ ಮನೆಗೆ ಅಷ್ಟೇ ಆಯ್ತಾ ನಮ್ಗೆ ಏನ್ ಬೇಕೋ ಅವಶ್ಯಕತೆಗೆ ಏನ್ ಬೇಕೋ ಅಷ್ಟು ತಗೊಂಡ್ ಬರ್ತಾ ಇದ್ವಿ ಬಟ್ ಇವತ್ತು ಡಿ ಮಾರ್ಟಿಗೆ ಹೋದ್ರೆ ಹೆಂಗಿರುತ್ತೆ ಸೊ ಅದೂ ಬೇಕು ಇದು ಬೇಕು ಅದು ಬೇಕು ಅಂತ ಹೇಳ್ಬಿಟ್ಟು ತಗೋತೀವಿ ಸೊ ಅದೇ ರೀತಿ ಡಿಮಾರ್ಟಿಗೆ ಹೋಗಿದೀವಿ ಅಂದ್ರೆ ಅದ್ರ ಮೇಲ್ಗಡೆನೆ ಮಕ್ಕಳಿಗೆ ಪ್ಲೇ ಸೆಕ್ಷನ್ ಅಂತ ಹೇಳಿ ಮಾಡಿರ್ತಾರೆ ಸೊ ಅಲ್ಲಿಗೆ ಹೋಗಿ ಒಂದ್ ಕಾರ್ಡ್ ಬೈ ಮಾಡಿದೀವಿ ಅಂತ ಅಂದ್ರೆ ಸೊ ಮಗು ಆಚೆನೆ ಬರಲ್ಲ ಅವ್ ಮೂರ್ ಸಾವಿರ ರೂಪಾಯಿ ಹಾಕ್ಸಿರ್ತೀವಿ ಸೊ ಕಾರ್ಡಿಗೆ ರೀಚಾರ್ಜ್ ಮಾಡ್ಸಿರ್ತೀವಿ ಸೊ ಆ ಮೂರ್ ರೂಪಾಯಿ ಖರ್ಚಾಗೋವರ್ಗು ಯಾವ್ದೇ ಕಾರಣಕ್ಕೂ ಆಚೆ ಬರಲ್ಲ ಸೊ ನಮಗೂ ಗೊತ್ತಾಗ್ತಾ ಇರಲ್ಲ ಇಷ್ಟು ಖರ್ಚಾಗಿದೆಯಾ ಅಷ್ಟು ಖರ್ಚಾಗಿದೆಯೋ ಕಾರ್ಡ್ ಅಲ್ಲಿ ಎಷ್ಟು ದುಡ್ಡಿದೆ ಅಂತ ಹೇಳ್ಬಿಟ್ಟು ಅದ್ ಖಾಲಿ ಆದ್ಮೇಲೆ ಇನ್ನೊಂದ್ಸತಿ ತುಂಬಿಸ್ಕೊಂಡ್ ಬರ್ಬೇಕು ಅಂದ್ರೆ ಇಟ್ ಈಸ್ ಕಾಲ್ಡ್ ಅಸ್ ಪೇಪರ್ ಮನಿ ಪೇಪರ್ ಮನಿ ಅಂದ್ರೆ ನಂಗೆ ದುಡ್ಡು ಬರ್ತಿದೆ ಹೋಗ್ತಿದೆ ಅಷ್ಟೇ ದೇರ್ ಇಸ್ ನೋ ಸೇವಿಂಗ್ಸ್ ಓಕೆನಾ ಸೊ ಮುಂಚೆ ಏನಾಗ್ತಾ ಇತ್ತು ತುಂಬಾ ಸೇವಿಂಗ್ಸ್ ಆಗ್ತಾ ಇತ್ತು ಮನೆಯಲ್ಲಿ ಇರುವಂತವ್ರು ಸೇವಿಂಗ್ಸ್ ಮಾಡೋರು ಬಟ್ ಈಗ ಏನು ಅಂತ ಅಂದ್ರೆ ಪೇಪರ್ ಮನಿ ಬರುತ್ತೆ ಹೋಗುತ್ತೆ ಅಷ್ಟೇ ಓಕೆನಾ ಸೊ ಅದಕ್ಕೋಸ್ಕರ ಫಾರಿನ್ ರಿಸರ್ವ್ಸ್ ಏನಿದೆಯಲ್ಲ ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಬೈ ಸಮಿಂಗ್ ಎಲ್ಸ್ ಟು ಟು ಟ್ರೇಡ್ ಸಮಥಿಂಗ್ ಎಲ್ಸ್ ಓಕೆ ಸೊ ನೆಕ್ಸ್ಟ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಫಾರಿನ್ ರಿಸರ್ವ್ಸ್ ಏನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ರೆ ಮೇಂಟೈನ್ಸ್ ದ ವ್ಯಾಲ್ಯೂ ಆಫ್ ಲೋಕಲ್ ಕರೆನ್ಸಿ ಅಂಡ್ ಎನ್ಶೂರಿಂಗ್ ದ ಕಂಟ್ರಿ ಮೀಟ್ಸ್ ಫಾರಿನ್ ನೀಡ್ಸ್ ಅಂತ ಹೇಳ್ಬಿಟ್ಟು ಅಂದ್ರೆ ನಮ್ಮ ಹತ್ರ ಫಾರಿನ್ ರಿಸರ್ವ್ಸ್ ಇದೆ ಅಂತ ಅಂದ್ರೆ ಬೇರೆ ದೇಶಗಳೂ ನಮಗೆ ಆದಷ್ಟು ಏನ್ ಮಾಡ್ತಾರೆ ಮರ್ಯಾದೆ ಕೊಡ್ತಾರೆ ಏನಕ್ಕೆ ಅಂದ್ರೆ ನಮ್ಮ ಹತ್ರ ದುಡ್ಡು ಇದೆ ಅವ್ರ ಕರೆನ್ಸಿ ಇದೆ ನಮ್ಮ ಹತ್ರ ಏನ್ ಬೇಕೋ ಅದನ್ನು ಅವ್ರು ಬೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ನಾವ್ ಯಾವಾಗ್ಲೂ ಯಾರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀವಿ ಅಂತ ಅಂದ್ರೆ ಅವರಿಂದ ನಮಗೆ ಏನಾದ್ರು ಸಹಾಯ ಆಗುತ್ತಾ ಅಂತ ಹೇಳ್ಬಿಟ್ಟು ಅಲ್ವಾ ಸೊ ನಮ್ಮ ಹತ್ರ ತುಂಬಾ ಫಾರಿನ್ ರಿಸೋರ್ಸ್ ಇದೆ ಯು ಎಸ್ ಡಾಲರ್ ಇದೆ ಅಂತ ಅಂದ್ರೆ ಸೊ ಯು ಎಸ್ ಅವರು ತುಂಬಾ ಮರ್ಯಾದೆ ಕೊಡ್ತಾರೆ ನಮ್ಗೆ ಏನಕ್ಕೆ ಅಂತ ಅಂದ್ರೆ ನಾವು ಯಾವಾಗ್ ಬೇಕಾದ್ರು ಏನನ್ ಬೇಕಾದ್ರು ಬೈ ಮಾಡ್ಬೋದು ಅವ್ರ ಕಡೆಯಿಂದ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಹಳ ಸತಿ ಕೇಳ್ತಾನೆ ಇರ್ತಾರೆ ಇಂಡಿಯಾ ಸ್ಥಾನ ಎಷ್ಟು ಅಂತ ಹೇಳ್ಬಿಟ್ಟು ನೀವು ಓದ್ಕೊಂಡಿರ್ತೀರಾ ಬಹಳ ಸತಿ ಮಾನವ ಅಭಿವೃದ್ಧಿ ಸೂಚ್ಯಂಕನ ಇದು ಕನ್ನಡದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಸೊ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನೂರ ತೊಂಬತ್ ಮೂರು ಕಂಟ್ರೀಸ್ ನ ರೇಟ್ ಮಾಡಿದರೆ ಅದರಲ್ಲಿ ಭಾರತದ ಸ್ಥಾನ ಎಷ್ಟು ಅಂದ್ರೆ ನೂರ ಮೂವತ್ತ ನಾಲ್ಕನೇದು ನೂರ ತೊಂಬತ್ ಭಾರತದ ಸ್ಥಾನ ಎಷ್ಟು ಅಂದ್ರೆ ನೂರ ಮೂವತ್ ನಾಲ್ಕನೇದು ಸೊ ಇದುವರೆಗೂ ನೂರ ಮೂವತ್ತೆರಡು ಇತ್ತ ಎಷ್ಟಿತ್ತು ಏನೆಲ್ಲ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ ಇಲ್ಲಿ ಸೊ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ ಅಂತೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಮನುಷ್ಯ ಎಲ್ಲಿವರೆಗೂ ಬದುಕ್ತಾನೆ ಅಂತ ಹೇಳ್ಬಿಟ್ಟು ಇದುವರೆಗೂ ಅರವತ್ತೇಳು ವರ್ಷ ಎರಡು ತಿಂಗಳು ಬದುಕ್ತಾನೆ ಅಂತ ಇದ್ದಿದ್ದು ಈಗ ಏನಾಗಿದೆ ಅರವತ್ತೇಳು ವರ್ಷ ಏಳು ತಿಂಗಳು ಬದುಕ್ತಾನೆ ಅಂತ ಹೇಳ್ಬಿಟ್ಟು ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ ಅಂತೆ ಸೊ ಸ್ಕೂಲಿಂಗ್ ಎಷ್ಟು ದಿವಸ ಮಾಡ್ತಾರೆ ಅಂತ ಅಂದ್ರೆ ಮುಂಚೆ ತುಂಬಾ ಕಡಿಮೆ ಇತ್ತು ಈಗ ಏನು ಅಂತಂದ್ರೆ ಪಿ ಯು ಸಿ ಪಾಸ್ ಆಗಿ ಇನ್ನೂ ಒಂದು ಆರು ತಿಂಗಳು ಓದ್ತಾನೆ ಅಂತ ಹೇಳ್ಬಿಟ್ಟು ಟ್ವೆಲ್ ಪಾಯಿಂಟ್ ಸಿಕ್ಸ್ ಸೊ ಪರ್ ಕ್ಯಾಪಿಟಲ್ ಇನ್ಕಮ್ ಏನಾಗಿದೆ ಪರ್ ಕ್ಯಾಪಿಟ ಇನ್ಕಮ್ ಸಹ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ರೆ ತಲಾ ಆದಾಯ ಅದು ಸಹ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ ಯಾವಾಗ್ಲೂ ಸೊ ಇದ್ರ ಮೇಲೆ ಸ್ಟೇಟ್ಮೆಂಟ್ ಕ್ವಶನ್ಸ್ ಬರುತ್ತ ಅಂದ್ರೆ ಎಸ್ ಅಫ್ ಕೋರ್ಸ್ ಸ್ಟೇಟ್ಮೆಂಟ್ ಕ್ವಶನ್ಸ್ ಬರುತ್ತೆ ಯಾಕೆ ಅಂದ್ರೆ ಇಟ್ ಆಸ್ ಬಿನ್ ಲಿಂಕ್ಡ್ ಟು ಯುವರ್ ಸ್ಟಾಟಿಕ್ ಟಾಪಿಕ್ ಓಕೆ ಸೊ ಎಚ್ ಡಿ ಬಗ್ಗೆ ನಿಮ್ಮ ಸ್ಟಾಟಿಕ್ ಎಕನಾಮಿನಲ್ಲೂ ಓದ್ತೀರಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ಓದ್ತೀರಾ ಇಲ್ವಾ ಯಾರು ಕೊಟ್ಟಿದ್ದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಬಾಂಗ್ಲಾದೇಶವೋರ बांग्लादेशವೋರ ಪಾಕಿಸ್ತಾನದೋರ ಹ್ಮ್ ಸ್ಟಾರ್ಟ್ ಕೊಟ್ಟಿದ್ದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ನಬಲ್ ಪ್ರೇಸ್ ಸಹ ಬಂದಿದೆ ಅಲ್ವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕೊಟ್ಟಿದ್ದಕ್ಕೆ ಅದ್ರ ಜೊತೆ ಅಮರ್ತ್ಯ ಸೇನ್ ಸಹ ವರ್ಕ್ ಮಾಡಿದ್ದಾರೆ ಅದಕ್ಕೆ ಹ್ಮ್ ನುಕಲಿ ಸ್ಟ್ಯಾಟಿಕ್ ಅಲ್ಲಿ ಇದೆ ಅದು ಏನಾ ನೆಕ್ಸ್ಟ್ ಇಂಡಿಯಾ ಎಂಪ್ಲಾಯ್ಮೆಂಟ್ ರೇಟ್ ಟ್ವೆಂಟಿ ಟ್ವೆಂಟಿ ಫೋರ್ ಇಲ್ಲಿ ಬೇಕಾಗಿರೋದು ನಿಮ್ಗೆ ಕರೆಂಟ್ ಅಫೇರ್ಸ್ಗೆ ಎಷ್ಟು ಅಂದ್ರೆ ಭಾರತದ ಸ್ಥಾನ ಎಷ್ಟು ಮಾನವ ಅಭಿವೃದ್ಧಿ ಸೂಚಂಕದಲ್ಲಿ ಅಂದ್ರೆ ನೂರ ಮೂವತ್ತ ನಾಲ್ಕನೇ ಸ್ಥಾನ ಅಷ್ಟೇ ಓಕೆನಾ ಸೊ ಬೇಕಾಗಿರೋದು ಅಷ್ಟೇನಾ ನೆಕ್ಸ್ಟ್ ಇಂಡಿಯಾ ಎಂಪ್ಲಾಯ್ಮೆಂಟ್ ರೇಟ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಇಲ್ಲೇನು ಅಂದ್ರೆ ಇಂಡಿಯಾಸ್ ಯೂತ್ ವಾಸ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಆಫ್ ದ ದೂಲೇಷನ್ ಇನ್ ಟ್ವೆಂಟಿ ಟ್ವೆಂಟಿ ಒನ್ ಓಕೆ ಸೊ ಲೈಕ್ ಎಂಪ್ಲಾಯ್ಮೆಂಟ್ ರೇಟು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇತ್ತಂತೆ ಸೊ ಇಟ್ ಆಸ್ ಬಿನ್ ಡಿಕ್ಲೈನ್ ಟು ಟ್ವೆಂಟಿ ಒನ್ ಪರ್ಸೆಂಟ್ ಎಂಪ್ಲಾಯ್ಮೆಂಟ್ ರೇಟು ಕಡಿಮೆ ಆಗಿದೆ ಆಲ್ಮೋಸ್ಟ್ ಎಂಬತ್ತು ಲಕ್ಷ ಜನ ವರ್ಕ್ ಗೆ ಆಡ್ ಆಗ್ತಾ ಇದ್ದಾರೆ ಪ್ರತಿ ವರ್ಷ ಬಟ್ ಅಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಿದೆಯಾ ಅಂದ್ರೆ ಅಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಾ ಇಲ್ಲ ಓಕೆ ರಿಲೀಸ್ ಮಾಡ್ತಾರೆ ಯಾರ್ಮೆಂಟ್ ರೇಟ್ ರಿಲೀಸ್ ಮಾಡ್ತಾರೆ ಎಂಪ್ಲಾಯ್ಮೆಂಟ್ ರೇಟ್ ಕೇಳಲೇ ಇಲ್ಲ ನೀವು ಕ್ವಶನ್ ಯಾರು ರಿಲೀಸ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಐ ಎಲ್ಓ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಓ ಕರೆಂಟ್ ಅಫೇರ್ಸ್ ಯಾವಾಗ ಸೂಪರ್ ಆಗಿರುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದೆ ಎಷ್ಟನೇ ಎಸ್ವಿನಲ್ಲಿ ಸ್ಥಾಪನೆ ಆಗಿದ್ದು ಇವನ್ನೆಲ್ಲ ಮಾಡಿದೀವಿ ತುಂಬಾ ಸತಿ ಮಾಡಿದೀವಿ ಸೊ ಹಳೆ ವಿಡಿಯೋಸ್ನ ನೋಡಿ ಓಕೆ ಎರಡ್ ಸಾವಿರದ ಇಪ್ಪತ್ತರಿಂದ ಹಿಡಿದು ಇಪ್ಪತ್ತ್ ಮೂರವರೆಗೂ ಕಂಟಿನ್ಯೂಸ್ ಕರೆಂಟ್ ಅಫೇರ್ಸ್ ಮಾಡಿದೀವಿ ಅದರಲ್ಲಿ ಕಂಪ್ಲೀಟ್ ಸ್ಟಾರ್ಟಿಗ್ ಕೇಳಿದೀವಿ ಅವನೆಲ್ಲಾನು ಸೊ ಒಂದ್ಸತಿ ಹಳೆ ವಿಡಿಯೋಸ್ನ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗೋ ಸ್ಟಾರ್ಟಿಗ್ ಗೊತ್ತಾಗುತ್ತೆ ನಿಮ್ಗೆ ಸೊ ಇಲ್ಲಿ ಟೈಮ್ ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ತುಂಬಾ ಕರೆಂಟ್ ಅಫೇರ್ಸ್ ಇರೋದಕ್ಕೆ ಸೊ ವಿ ಆರ್ ಸ್ಟಿಕಿಂಗ್ ಓನ್ಲಿ ಟು ಕರೆಂಟ್ ಅಫೇರ್ಸ್ ಸೊ ಕರೆಂಟ್ ಅಫೇರ್ಸ್ ಮಾತ್ರನೇ ಪ್ರಾಮುಖ್ಯತೆ ಕೊಡ್ತಾ ಇದೀವಿ ಸ್ಟಾಟಿಕ್ ನ ಹೇಳ್ತಾ ಇಲ್ಲ ಸ್ಟಾಟಿಕ್ ನ ನೀವು ಸ್ಟಾಟಿಕ್ ತರಾನೇ ಓದಿ ಲಿಂಕ್ ಮಾಡ್ಕೊಂಡು ನೆಕ್ಸ್ಟ್ ಇಂಡಿಯಾ ಟು ರಿಪ್ಲೇಸ್ ಮಿನಿಮಮ್ ವೇಜ್ ವಿತ್ ಲಿವಿಂಗ್ ವೇಜ್ ಅಂತ ಹೇಳ್ಬಿಟ್ಟು ಮಿನಿಮಮ್ ವೇಜ್ ನ ಮಾಡ್ತಿದಾರೆ ಅಂತ ಲಿವಿಂಗ್ ವೇಜ್ ಅಲ್ಲಿ ಅಂತ ಹೇಳ್ಬಿಟ್ಟು ಸೊ ಏನಿದು ಮಿನಿಮಮ್ ವೇಜ್ ಮತ್ತೆ ಲಿವಿಂಗ್ ವೇಜ್ ಅಂತ ಅಂದ್ರೆ ಮಿನಿಮಮ್ ವೇಜ್ ಅಂತ ಅಂದ್ರೆ ಸೊ ಗೋರ್ಮೆಂಟ್ ಎಷ್ಟೋ ದುಡ್ಡನ್ನ ನಿಗದಿ ಪಡಿಸುವಂಥದ್ದು ಒಬ್ಬ ಮನುಷ್ಯ ಬದುಕೋದಕ್ಕೆ ಇಷ್ಟು ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಒಂದು ನಿಗದಿ ಪಡಿಸುವಂಥದ್ದು ಲೀವಿಂಗ್ ವೇಜ್ ಅಂದ್ರೆ ಏನು ಅಂದ್ರೆ ಒಬ್ಬ ಮನುಷ್ಯ ಬದುಕೋದಕ್ಕೆ ಸೊ ಏನೇನೆಲ್ಲ ಖರ್ಚಾಗುತ್ತಲ್ಲ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಸೊ ಒಂದು ಅಮೌಂಟ್ ನ ಫಿಕ್ಸ್ ಮಾಡುವಂಥದ್ದು ಅದಕ್ಕೆ ನಾವೇನ್ ಮಾಡ್ತೀವಿ ಸೊ ಲೀವಿಂಗ್ ವೇಜ್ ಅಂತ ಹೇಳ್ಬಿಟ್ಟು ಕರಿತೀವಿ ಓಕೆ ಸೊ ಈಕ್ವಲ್ ರೆನಮರೇಷನ್ ಆಕ್ಟ್ ಅಂತ ಕೇಳಿರ್ತೀರಾ ನೀವು ಡಿ ಪಿ ಎಸ್ ಪಿ ಓದುವಾಗ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಹೇಳ್ಬಿಟ್ಟು ಅಲ್ವಾ ಸೊ ಎಷ್ಟನೇದ್ದು ಈ ಥರ್ಟಿ ನೈನ್ ಓಕೆ ಮೂವತ್ತೊಂಬತ್ತರಲ್ಲಿ ಏನ್ ಬರುತ್ತೆ ಅಂದ್ರೆ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಹೇಳಿ ಬರುತ್ತೆ ಅಲ್ವಾ ಸೊ ಯಾವ್ದ್ರಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳು ಅಂತ ನಾವೇನು ಓದ್ತೀವಲ್ವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಓಕೆ ಸೊ ಎಷ್ಟನೇ ಪಾರ್ಟು ಪಾರ್ಟ್ ಫೋರ್ ಏನ ಫೋರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಥರ್ಟಿ ಸಿಕ್ಸ್ ಟು ಫಿಫ್ಟಿ ಒನ್ ಟಾಕ್ಸ್ ಅಬೌಟ್ ಡಿ ಪಿ ಎಸ್ ಪಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಅಲ್ಲಿ ಏನ್ ಮಾಡ್ತಾರೆ ಮಿನಿಮಮ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ಈ ಒಂದು ಆಕ್ಟ್ ಬರುತ್ತೆ ಮಿನಿಮಮ್ ವೇಜಸ್ ಫಾರ್ಟಿ ಏಟ್ ಅಂತ ಹೇಳ್ಬಿಟ್ಟು ಸೊ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಹೇಳ್ಬಿಟ್ಟು ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ವಿಧಿ ಮೂವತ್ತೊಂಬತ್ತು ಆರ್ಟಿಕಲ್ ಥರ್ಟಿ ನೈನ್ ಡಿ ಪಿ ಎಸ್ ಪಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಭಾಗ ನಾಲ್ಕು ಪಾರ್ಟ್ ಫೋರ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೊ ಇಟ್ ಟಾಕ್ಸ್ ಅಬೌಟ್ ಆರ್ಟಿಕಲ್ ತರ್ಟಿ ಸಿಕ್ಸ್ ಟು ಫಿಫ್ಟಿ ಒನ್ ಮೂವತ್ತಾರರಿಂದ ಐವತ್ತೊಂದನೇ ವಿಧಿ ವರೆಗೂ ಮಾತಾಡುತ್ತೆ ಸೊ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅದರಲ್ಲಿ ಮೂವತ್ತೊಂದನೇ ವಿಧಿನಲ್ಲಿ ಏನ್ ಮಾಡ್ತಾರೆ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಹೇಳಿದ್ದಾರೆ ಬಟ್ ಹೆಂಗ್ ಮಾಡೋದು ಸೊ ಅದಕ್ಕೆ ಒಂದು ಕಾನೂನ ಮಾಡಬೇಕು ಆ ಕಾನೂನನ್ನ ಮಾಡಿದ್ದಾರೆ ಅದೇನು ಅಂದ್ರೆ ಮಿನಿಮಮ್ ವೇಜಸ್ ಆಕ್ಟ್ ಆಫ್ ನೈನ್ಟೀನ್ ಫಾರ್ಟಿ ಏಟ್ ಅಂತ ಹೇಳ್ಬೋದು ಏನ ಅದನ್ನ ಏನ್ ಮಾಡ್ತಿದ್ರೆ ಚೇಂಜಸ್ ಮಾಡ್ಕೊಂಡು ಹೋಗ್ತಾ ಇದಾರೆ ಬ್ರಿಟಿಷರ್ಸ್ ಕಾಲದಿಂದನೂ ಇದೆ ಇದು ಅದನ್ನ ಏನ್ ಮಾಡ್ತಿದ್ದಾರೆ ಯಾವಾಗ ಯಾವಾಗ ಕಾಲ ಕಾಲಕ್ಕೆ ಏನೇನ್ ಬೇಕೋ ಅದಕ್ಕೆ ತಿದ್ದುಪಡಿಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಷ್ಟು ದಿವಸ ನಾವೇನ್ ಮಾಡ್ತಾ ಇದ್ವಿ ಮಿನಿಮಮ್ ವೇಜ್ ಅಂತ ಹೇಳಿ ಕೊಡ್ತಾ ಇದ್ವಿ ಈಗ ಮಿನಿಮಮ್ ವೇಜ್ ಬೇಡ ಲಿವಿಂಗ್ ವೇಜ್ ನ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಓಕೆನಾ ಸೊ ಯಾರು ಹೇಳ್ತಿದ್ದಾರೆ ಅಂತ ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅವ್ರು ಇವರು ಸಹ ರೆಕಮೆಂಡ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಈ ಮಿನಿಮಮ್ ವೇಜ್ ಇಂದ ಲಿವಿಂಗ್ ವೇಜ್ ಗೆ ಶಿಫ್ಟ್ ಆಗೋ ಟೈಮ್ ಬಂದಿದೆ ಇಂಡಿಯಾದಲ್ಲಿ ಅಂತ ಹೇಳ್ಬಿಟ್ಟು ಏನ ಸೊ ಈ ಆಕ್ಟ್ ಗಳೆಲ್ಲ ಬಹಳ ಇಂಪಾರ್ಟೆಂಟ್ ಬಹಳ ಸತಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ಮಿನಿಮಮ್ ವೇಜಸ್ ಆಕ್ಟ್ ನೈನ್ಟೀನ್ ಫಾರ್ಟಿ ಏಟ್ ಓಕೆ ಪೇಮೆಂಟ್ ಆಫ್ ವೇಜಸ್ ಆಕ್ಟ್ ನೈನ್ಟೀನ್ ತರ್ಟಿ ಸಿಕ್ಸ್ ಪೇಮೆಂಟ್ ಆಫ್ ಬೋನಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಈ ಆಕ್ಟ್ ಗಳ ಬಗ್ಗೆ ಬಹಳ ಸತಿ ಕೇಳ್ತಾರೆ ಸೊ ನಿಮ್ಗೆ ಗೊತ್ತಿರ್ಬೇಕು ನೋಡಿ ಮಿನಿಮಮ್ ವೇಜ್ ಅಂದ್ರೆ ಏನು ಮತ್ತೆ ಲಿವಿಂಗ್ ವೇಜ್ ಅಂದ್ರೆ ಏನು ಡಿಫ್ರೆಂಟ್ ಟೈಪ್ ಆಫ್ ವೇಜ್ ಯಾವೆಲ್ಲ ಇದಾವೆ ಅಂತ ಹೇಳ್ಬಿಟ್ಟು ವೇಜ್ ಇಸ್ ಪೇಡ್ ಟು ದ ಅಸೆಂಬ್ಲಿ ಲೈನ್ ವರ್ಕರ್ಸ್ ಆರ್ ವರ್ಕರ್ ಅಟ್ ಆಪರೇಷನ್ ಲೆವೆಲ್ ಇಟ್ ಇಸ್ ಪೇಡ್ ಅವರ್ಲಿ ಆರ್ ಡೈಲಿ ಆರ್ ವೀಕ್ಲಿ ಅಂತ ಹೇಳ್ಬಿಟ್ಟು ಅಂದ್ರೆ ಕೂಲಿ ಕೂಲಿಗೋಸ್ಕರ ಕೆಲಸ ಮಾಡ್ತೀವಲ್ವಾ ನಾವು ಎಲ್ಲಾರು ಕೂಲಿಗೋಸ್ಕರನೇ ಕೆಲಸ ಮಾಡೋದು ಅಲ್ವಾ ಅಂದ್ರೆ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತೀವಿ ಅಲ್ವಾ ಸೊ ಅದನ್ನೇ ನಾವೇನಂತ ಕರಿತೀವಿ ವೇಜ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ವೇಜ್ ಕರಿಬಹುದು ನೀವು ಸಂಬಳ ಕರಿಬಹುದು ಅಥವಾ ಕೂಲಿ ಅಂತ ಕರಿಬಹುದು ಎಲ್ಲ ಒಂದೇ ಆಯ್ತಾ ಸೊ ಅದು ಅವರ್ಲಿ ಬೇಸಿಸ್ ಆಗ್ಬಹುದು ವೀಕ್ಲಿ ಬೇಸಿಸ್ ಆಗ್ಬಹುದು ಅಥವಾ ಮಂತ್ಲಿ ಬೇಸಿಸ್ ಆಗ್ಬಹುದು ಯಾವ್ದಾದ್ರು ಆಗ್ಬಹುದು ಸೊ ಮಿನಿಮಮ್ ವೇಜ್ ಇಟ್ ಮಸ್ ಪ್ರೊವೈಡ್ ನಾಟ್ ಓನ್ಲಿ ಫಾರ್ ದ ಬೇರ್ ಆಫ್ ಲೈಫ್ ಬಟ್ ಫಾರ್ ದ ಪ್ರಿಸರ್ವೇಶನ್ ಆಫ್ ಎಫಿಷಿಯನ್ಸಿ ಆಫ್ ದ ವರ್ಕರ್ಸ್ ಬೈ ಪ್ರೊವೈಡಿಂಗ್ ಸಮ್ ಮೆಜರ್ಸ್ ಆಫ್ ಎಜುಕೇಶನ್ ಮೆಡಿಕಲ್ ಕೇರ್ ಎಕ್ಸೆಟ್ರಾ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಅಂತ ಹೇಳ್ಬಿಟ್ಟು ಮಿನಿಮಮ್ ವೇಜಲ್ಲೂ ಹೇಳಿರ್ತಾರೆ ಇಟ್ ಇಸ್ ನಾಟ್ ಓನ್ಲಿ ಫಾರ್ ದ ಬೇರ್ ಎಸೆನ್ಶಿಯಲ್ ಆಫ್ ದ ವರ್ಕರ್ ಅಂಡ್ ಇಸ್ ಫ್ಯಾಮಿಲಿ ಬಟ್ ಆಲ್ಸೋ ಕಂಫರ್ಟ್ ಪ್ರೊಟೆಕ್ಷನ್ ಅಗೇನೆಸ್ಟ್ ಇಲ್ ಇನ್ಶೂರೆನ್ಸ್ ಫಾರ್ ಓಲ್ಡ್ ಏಜ್ ಸೊ ಅಂದ್ರೆ ಪೆನ್ಷನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಅಂದ್ರೆ ಲೈಕ್ ಅವ್ರಿಗೆ ವಯಸ್ಸಾದ್ಮೇಲೆ ಸೊ ಅವ್ರು ದುಡಿಯಕಾಗ್ಲಿಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ ಅವರಿಗೆ ಆ ಲೈಕ್ ಒಂದು ಸೌ ಸೌಲಭ್ಯನ ಒದಗಿಸ್ಕೊಡಿ ಅಂತ ಹೇಳ್ಬಿಟ್ಟು ಏನಕ್ಕೆ ನ್ಯೂಸ್ ಅಲ್ಲಿ ಇದೆ ಅದು ಅಂತ ಅಂದ್ರೆ ಗಿಗ್ ಎಕಾನಮಿ ಅಂತ ಹೇಳಿ ಕೇಳಿದಿರಾ ಏನ್ ಗಿಗ್ ಎಕಾನಮಿ ಅಂದ್ರೆ ಹಾ ಸ್ವಿಗ್ಗಿ ಝೊಮ್ಯಾಟೊ ಇದೆಲ್ಲ ಏನಿದೆಯಲ್ಲ ಇವರಿಗೆ ನಾವು ಗಿಗ್ ಎಕಾನಮಿ ಅಂತ ಹೇಳ್ಬಿಟ್ಟು ಕರಿತೀವಿ ಈ ಗಿಗ್ ಎಕಾನಮಿ ಅಂತ ಅಂದ್ರೆ ಈ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲಾ ನೋಡಿದಿರಲ್ವಾ ಈ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಏನು ಅಂತ ಅಂದ್ರೆ ಅವ್ರಿಗೆ ಯಾವ್ದೇ ಅಂತ ಒಂದು ಸೋಷಿಯಲ್ ಸೆಕ್ಯೂರಿಟಿ ಇರಲ್ಲ ಇನ್ನು ಹತ್ತು ನಿಮಿಷಕ್ಕೆ ಬಂದ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಮೆಸೇಜ್ ನ ಮಾಡ್ತಾರೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಸೊ ಹತ್ತು ನಿಮಿಷಕ್ಕೆ ಬರ್ಬೇಕು ಅಂತ ಅಂದ್ರೆ ಸೊ ಅವರ ಲೈಫಿಗೆ ಯಾವ್ದೇ ಆದಂತ ಒಂದು ಸೆಕ್ಯೂರಿಟಿ ಇರಲ್ಲ ಈಗ ಸತ್ತೋದ್ರು ಅಂತ ಅಂದ್ರೆ ಸಹ ಅವರಿಗೆ ದುಡ್ಡು ಕಟ್ಕೊಡಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ ಅವರಿಗೆ ಮಿನಿಮಮ್ ವೇಜಸ್ ಒಂದೇ ಅಲ್ಲ ಲಿವಿಂಗ್ ವೇಜಸ್ ಕೊಡಬೇಕು ಡೈಲಿ ಅಥವಾ ಅವರ್ಲಿ ಬೇಸಿಸ್ ಮೇಲೆ ವೀಕ್ಲಿ ಬೇಸಿಸ್ ಮೇಲೆ ವರ್ಕ್ ಮಾಡೋರ್ಗೆ ಅಂತ ಹೇಳ್ಬಿಟ್ಟು ಸೊ ಈ ಒಂದು ನ್ಯೂಸ್ ಚಾಲ್ತಿಯಲ್ಲಿತ್ತು ಸೊ ಹಾಗಾಗಿ ಹಾಕಿದ್ದೀನಿ ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ ಏನಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ ಗಿಗ್ ಎಕಾನಮಿಗೋಸ್ಕರ ಸೊ ಗಿಗ್ ಎಕಾನಮಿ ಅಂತ ಅಂದ್ರೆ ಸೊ ಸ್ವಿಗ್ಗಿ ಝೊಮ್ಯಾಟೊ ಇದೆಲ್ಲ ಏನಿದೆಯಲ್ಲ ಇದಕ್ಕೆ ನಾವು ಗಿಗ್ ಎಕಾನಮಿ ಅಂತ ಹೇಳ್ಬಿಟ್ಟು ಕರಿತೀವಿ ಮೋಸ್ಟ್ ಡ್ರಾಸ್ಟಿಕ್ ಥಿಂಗ್ ಫಾರ್ ದ ಸೊಸೈಟಿ ಏನ್ ಗೊತ್ತಾ ಝೊಮ್ಯಾಟೊ ಅಂಡ್ ಸ್ವಿಗ್ಗಿ ಏನಕ್ಕೆ ಅಂತ ಅಂದ್ರೆ ನನ್ ಪ್ರಕಾರ ಓಕೆ ಐ ಡೋಂಟ್ ನೋ ಔ ಮೆನಿ ವಿಲ್ ಅಕ್ಸೆಪ್ಟ್ ದಿಸ್ ಮನೆಯಲ್ಲಿ ಯಾರೋ ಕಿತ್ತಾಡಿರ್ತಾರೆ ಗಂಡ ಹೆಂಡ್ತಿ ಕಿತ್ತಾಡಿರ್ತಾರೆ ಅತ್ತೆ ಸೊಸೆ ಕಿತ್ತಾಡಿರ್ತಾರೆ ಯಾರೋ ಒಬ್ರು ಕಿತ್ತಾಡಿರ್ತಾರೆ ಮುಂಚೆ ಕಿತ್ತಾಡಿದ್ರು ಅಂತಂದ್ರೆ ಎವ್ರಿಥಿಂಗ್ ವಿಲ್ ಬಿ ಸಾರ್ಟೆಡ್ ಔಟ್ ಇನ್ ದ ಕಿಚನ್ ಅಲ್ವಾ ಏನಕ್ಕೆ ಮನುಷ್ಯನ್ಗೆ ಬಹಳ ಮುಖ್ಯ ಆಗಿರೋದು ಊಟ ಅಲ್ವಾ ಸೊ ಲೈಕ್ ಯಾರೋ ಒಬ್ರು ಅಡಿಗೆ ಮಾಡ್ತಾ ಇದಾರೆ ಅಂತಾರೆ ಇನ್ನೊಬ್ರು ಸಹಾಯ ಮಾಡೋದಾಗಿರ್ಬೋದು ಕೆ ಅವ್ರು ಯಾವಾಗ ಊಟ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡಿರೋ ಅಂತದಾಗಿರ್ಬೋದು ಈ ತರ ಎಲ್ಲಾ ಇರೋದು ಮನೆ ಬಿಟ್ಟು ಹೋಗೋದಕ್ಕಾಗಲ್ಲ ಎಲ್ಲೋ ಹೋಗಿ ಊಟ ತರಬೇಕು ನಾನು ಇದೆಲ್ಲಾನು ಕಷ್ಟ ಇತ್ತು ಸೊ ಈಗ ಏನಾಗಿದೆ ಅವ್ರವ್ರ ರೂಮಿಗೆ ಹೋಗ್ತಾರೆ ಅಲ್ಲ ನಮ್ಮ ಲೇಖನ ಆ ನಿಧ ಮಾಡ್ಬೇಡಿದಳು ಇದಾಳು ಅವ್ರ ರೂಮಿಗೆ ಹೋಗ್ತಾರೆ ರೂಮಿಗೆ ಹೋಗಿದ ತಕ್ಷಣ ಏನ್ ಮಾಡ್ತಾರೆ ಅಹ್ ಮೊಬೈಲ್ಗಳನ್ನ ಹಟ್ಕೊತಾರೆ ಝೊಮ್ಯಾಟೊ ಸ್ವಿಗ್ಗಿ ಓಕೆ ಸೊ ಮಾಡ್ಬಿಟ್ಟು ಅವ್ರ ರೂಮಲ್ಲಿ ಅವ್ರವ್ರು ಊಟ ಮಾಡ್ಕೋತಾರೆ ಅಲ್ವಾ ಅಂಡ್ ಆ ಇಶ್ಯೂಸ್ ಏನಿದೆಯಲ್ಲ ಅದ್ ಯಾವತ್ತು ಸಾರ್ಟ್ಔಟ್ ಆಗೋದೇ ಇಲ್ಲ ಅವ್ರ ಪಾಡಿಗೆ ಅವ್ರು ಊಟ ಮಾಡ್ಕೊತಾರೆ ಇವ್ರ ಪಾಡಿಗೆ ಇವ್ರು ಊಟ ಮಾಡ್ಕೊತಾರೆ ಬಟ್ ಮುಂಚೆ ಹಂಗ ಆಗ್ತಾ ಇರ್ಲಿಲ್ಲ ಎಲ್ಲಾನು ಒಂದ್ ಅಡಿಗೆ ಮನೆಯಲ್ಲಿ ಸಾರ್ಟ್ಔಟ್ ಆಗ್ತಾ ಇತ್ತು ಐ ಡೋಂಟ್ ನೋ ಲೈಕ್ ಅಕ್ಸೆಪ್ಟ್ ಇಟ್ ಆರ್ ನಾಟ್ ಓಕೆ ಬಟ್ ದಿಸ್ ಇಸ್ ಮೈ ಪರ್ಸೆಪ್ಷನ್ ಅಷ್ಟೇ ಓಕೆನಾ ಸೊ ಝೊಮ್ಯಾಟೊ ಅಂಡ್ ಸ್ವಿಗ್ಗಿ ಆರ್ ದ ಬಿಗ್ಗೆಸ್ಟ್ ಥ್ರೆಟ್ ಟು ದ ಇಂಡಿಯನ್ ಸೊಸೈಟಿ ಅಂತ ಹೇಳ್ಬಿಟ್ಟು ಅಂಡ್ ಇಟ್ ಇಸ್ ಗುಡ್ ಆಲ್ಸೋ ಲೈಕ್ ಬೇರೆಯವರಿಗೆ ಯಾರೋ ಒಬ್ರು ಕಮ್ನಿಗೆ ಹೋಗಿರ್ತಾರೆ ತುಂಬಾ ಸುಸ್ತಾಗಿ ಬಂದಿರ್ತಾರೆ ಅವರಿಗೆ ಹೊರ್ಗಡೆ ಹೋಗಿ ಅಡುಗೆ ಮಾಡ್ಕೊಳ್ಳೋದು ಸಾರಿ ಹೊರಗಡೆ ಹೋಗಿ ಏನು ತಗೊಂಡ್ ಬರೋದಕ್ಕೂ ಶಕ್ತಿ ಇರಲ್ಲ ಅಥವಾ ಲೈಕ್ ಊಟ ಮಾಡ್ಕೊಂಡು ತಿನ್ನೋದಕ್ಕೂ ಇರಲ್ಲ ಬಟ್ ಯಾರೋ ಒಬ್ರು ರಿವ್ಯೂ ಮಾಡಿರ್ತಾರೆ ಸ್ವಿಗ್ಗಿ ಅಥವಾ ಝೊಮ್ಯಾಟೊದಲ್ಲಿ ಊಟ ಹೆಂಗಿದೆ ಅಂತ ಹೇಳ್ಬಿಟ್ಟು ಆ ರಿವ್ಯೂಸ್ ನೋಡ್ಕೊಂಡು ಏನ್ ಮಾಡ್ಬೋದು ಆರೋಗ್ಯಕರವಾದಂತಹ ಊಟನ ತರಿಸ್ಕೊಂಡು ತಿನ್ಬಹುದು ಆಯ್ತಾ ಸೊ ಈ ತರ ಹೇಳುವಂತಹ ವ್ಯಕ್ತಿಗಳು ಇದ್ದಾರೆ ಇನ್ನೊಂದ್ ತರಾನು ಇದೆ ಓಕೆ ಸೊ ಎರಡು ತರ ಇದೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ ಇದು ಕಡಿಮೆ ಆಗಿದೆ ಎಫ್ ಡಿ ಐ ಅಂತ ಹೇಳ್ಬಿಟ್ಟು ಸೊ ವಿದೇಶಿ ಬಂಡವಾಳ ಅಂತ ಹೇಳ್ಬಿಟ್ಟು ಸೊ ಈ ವಿದೇಶಿ ಬಂಡವಾಳ ಏನಿದೆಯಲ್ಲ ಇದು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಇಪ್ಪತ್ತೆರಡು ಪರ್ಸೆಂಟ್ ಅಷ್ಟು ಕಡಿಮೆ ಆಗಿದೆ ಯು ಎಸ್ ಡಾಲರ್ ಫಾರ್ಟಿ ಸಿಕ್ಸ್ ಬಿಲಿಯನ್ ಫ್ಲೋಯಿಂಗ್ ಒನ್ ಪರ್ಸೆಂಟ್ ಕಾಂಟ್ರಾಕ್ಷನ್ ಫ್ರಮ್ ದ ಪ್ರೀವಿಯಸ್ ಇಯರ್

ನಂಬೋದಾ ಇಸ್ ನಂಬೋದು ಆಯ್ತಾ ಫಿಫ್ಟಿ ತೌಸಂಡ್ ಇಸ್ ನಾಟ್ ಎ ಬಿಗ್ ಅಮೌಂಟ್ ಒಂದು ಟೀ ಅಂಗಡಿನಲ್ಲಿ ಐವತ್ತು ಸಾವಿರ ದುಡಿತಿದ್ದಾರೆ ಅಂದ್ರೆ ಎಸ್ ಇಟ್ ಇಸ್ ಅಕ್ಸೆಪ್ಟಬಲ್ ಒಂದ್ ಲಕ್ಷ ದುಡಿತಿದ್ದಾರೆ ಅಂದ್ರೆ ದಟ್ ಈಸ್ ಆಲ್ಸೋ ಅಕ್ಸೆಪ್ಟಬಲ್ ಒಂದ್ ಲಕ್ಷ ದುಡಿತಿದ್ರು ಐದು ಲಕ್ಷ ದುಡಿತಿದ್ದಾರೆ ಓಕೆ ಯಾವ್ದೋ ಒಂದ್ ದೊಡ್ಡ ಟೀ ಅಂಗಡಿ ಮಾಡಿದರೆ ಐದು ಲಕ್ಷ ದುಡಿತಿದ್ದಾರೆಪ್ಪ ಅಂತ ಹೇಳ್ಬಿಟ್ಟು ಐವತ್ ಕೋಟಿ ದುಡಿತಿದ್ದಾರೆ ಅಂದ್ರೆ ಇಸ್ ಇಟ್ ಅಕ್ಸೆಪ್ಟಬಲ್ ಇಲ್ಲ ಅಲ್ವಾ ಸೊ ಯಾರೋ ಒಬ್ಬ ಮನುಷ್ಯ ಅದಾನಿ ಅಂಬಾನಿ ಇವ್ರದೆಲ್ಲ ಏನಿದೆಯಲ್ಲ ಸೊ ಸೇಮ್ ಥಿಂಗ್ ಅಂದ್ರೆ ಒಂದು ಟೀ ಅಂಗಡಿನಲ್ಲಿ ಐವತ್ ಸಾವಿರ ಬರ್ತಿದೆ ಅಂತ ಅಂದ್ರೆ ನಂಬೋದು ಐದು ಲಕ್ಷ ಬರ್ತಿದೆ ಅಂದ್ರೆ ನಂಬೋದು ಐವತ್ ಕೋಟಿ ಬರ್ತಿದೆ ಅಂತ ಅಂದ್ರೆ ಸಾಧ್ಯ ಅಲ್ವಾ ಸೊ ದಟ್ ಈಸ್ ವಾಟ್ ಅಕೌಂಟೆಬಿಲಿಟಿ ಇಸ್ ಆಲೇಬೋ ಈಗ ಫಾರಿನ್ ರಿಸರ್ವ್ಸ್ ಜಾಸ್ತಿ ಆಗಿದೆ ಹೌದು ತುಂಬಾ ಜಾಸ್ತಿ ಆಗಿದೆ ಹೌದು ಸೊ ಸೆಕೆಂಡ್ ಥಿಂಗ್ ಓಕೆ ಲೈಕ್ ಪಿ ಎಂ ಕೇರ್ ಫಂಡ್ ಓಕೆ ಸೊ ಖರ್ಚು ಮಾಡ್ತೀವಿ ನಾವು ತುಂಬಾ ದುಡ್ಡು ಬಂದಿದೆ ಪಿ ಎಂ ಕೇರ್ ಫಂಡ್ ಅಲ್ಲಿ ಎಲ್ಲಿಗೆ ಹೋಗ್ತಾ ಇದೆ ಪಿ ಎಂ ಕೇರ್ ಫಂಡ್ ಹೆಂಗ್ ಖರ್ಚು ಮಾಡ್ತಿದೀವಿ ಸೊ ಆರ್ ಟಿ ಐ ಹಾಕಿ ನಮ್ಗೆ ಡೇಟಾ ತಗೊಂತೀವಿ ಆರ್ ಟಿ ಐ ಹಾಕಂಗಿಲ್ಲ ನಿಮ್ಗೆ ದರ್ ಇಸ್ ನೋ ಅಕೌಂಟೆಬಿಲಿಟಿ ಓಕೆ ಸೊ ಎಲೆಕ್ಟ್ರಲ್ ಬಾಂಡ್ಸ್ ಯಾವ ಯಾವ ಪಕ್ಷಕ್ಕೆ ಎಷ್ಟೆ ದುಡ್ಡು ಯಾರ್ಯಾರು ಕೊಟ್ರು ದರ್ ಇಸ್ ನೋ ಅಕೌಂಟೆಬಿಲಿಟಿ ಸೊ ದಿಸ್ ಇಸ್ ವಾಟ್ ಲ್ಯಾಗಿಂಗ್ ಇನ್ ದಿಸ್ ಗೌರ್ಮೆಂಟ್ ಆಯ್ತಾ ಅಂದ್ರೆ ಒಂದು ಅಕೌಂಟೆಬಿಲಿಟಿನೇ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಯಾವ್ಳು ಒಂದು ಕಂಟ್ರಿ ನಡಿಬೇಕು ಅಂದ್ರೆ ನಾವು ಅಕ್ಸೆಪ್ಟ್ ಮಾಡಿರೋದು ಡೆಮೋಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವ ಅಂತ ಹೇಳ್ಬಿಟ್ಟು ಸೊ ಇನ್ಸ್ಟೆಂಟ್ ಚರ್ಚಿಲ್ ಏನ್ ಹೇಳ್ತಾರೆ ಅಂದ್ರೆ ಡೆಮೋಕ್ರಸಿ ಇಸ್ ದ ವರ್ಸ್ಟ್ ಫಾರ್ಮ್ ಆಫ್ ಗೌರ್ಮೆಂಟ್

ವೆದರ್ ಇಟ್ ಇಸ್ ಅ ಡೆಮೋಕ್ರೆಟಿಕ್ ಗೌರ್ಮೆಂಟ್ ಆರ್ ಆಟೋಕ್ರೆಟಿಕ್ ಗೌರ್ಮೆಂಟ್ ಸೊ ಇದನ್ನೇ ಎಲ್ಲರೂ ಕ್ವಶನ್ ಮಾರ್ಕ್ ಮಾಡೋದು ಅಪಾರ್ಟ್ ಫ್ರಮ್ ದಟ್ ಇಸ್ ಇಟ್ ಡೆವಲಪ್ಮೆಂಟ್ ಆಪ್ನಿಂಗ್ ಎಸ್ ಇಟ್ ಈಸ್ ಆ್ಯಪ್ನಿಂಗ್ ಓಕೆ ಇಸ್ ಇಟ್ ಡಿಜಿಟಲ್ ಇಂಡಿಯಾ ಆಪ್ನಿಂಗ್ ಎಸ್ ಡಿಜಿಟಲ್ ಇಂಡಿಯಾ ಇಸ್ ಆಪ್ನಿಂಗ್ ಸೋ ಮೆನಿ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಓಕೆ ಅದು ನೀವಿದ್ರೆ ಆಗ್ತಾ ಇತ್ತು ಅಂತ ಅಲ್ಲ ಯಾರಿದ್ರೂ ಆಗ್ತಾ ಇತ್ತು ಒಂದು ಸ್ಟೇಜ್ ಅಂತ ದಾಟಿದ ಮೇಲೆ ಈಗ ನೀವು ಡಿಗ್ರಿ ಪಾಸ್ ಆಗಿದ್ದೀರಾ ಕೆ ಎಸ್ ಪಾಸ್ ಆದ್ರೆ ಮಾತ್ರ ಜೀವನ ಮಾಡ್ತೀರಾ ಏನಿಲ್ಲ ಹೆಂಗಿದ್ರು ಜೀವನ ಮಾಡೇ ಮಾಡ್ತೀರಲ್ವಾ ಸೊ ದಿಸ್ ಇಸ್ ವಾಟ್ ಆಪ್ನಿಂಗ್ ವಿತ್ ಗೌರ್ಮೆಂಟ್ ಆಲ್ಸೋ ಓಕೆ ಸೊ ನೀವು ಬಂದಿದ ತಕ್ಷಣ ಇದಾಯ್ತು ಅಂತ ಅಲ್ಲ ಸೊ ಇಟ್ ಆಸ್ ಕ್ರಾಸ್ ವಿಡ್ ದ ಥ್ರೆಶೋಲ್ಡ್ ಸೊ ನೀವು ಇರ್ಲಿಲ್ಲ ಅಂದ್ರೂ ಇದೆಲ್ಲ ಆಗೋದು ಚೇಂಜಸ್ ಓಕೆನಾ ಸೊ ದಿಸ್ ಇಸ್ ವೇರ್ ಐ ಆಮ್ ನಾಟ್ ಅಕ್ಸೆಪ್ಟಿಂಗ್ ಓಕೆ ಎಲ್ಲಾನು ಫೈನ್ ಓಕೆ ವಿತ್ ದ ಗೌರ್ಮೆಂಟ್ ಬಟ್ ಅಕೌಂಟೆಬಿಲಿಟಿ ಇಸ್ ಮಿಸ್ಸಿಂಗ್ ಸೊ ನೆವರ್ ಫೇಲ್ ಟು ಕ್ವಶನ್ ಎ ಲೀಡರ್ ಓಕೆ ಲೈಕ್ ಗೌರ್ಮೆಂಟ್ ಏನೇನ್ ಮಾಡುತ್ತೋ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಬಟ್ ನೆವರ್ ಫೇಲ್ ಟು ಕ್ವಶನ್ ಲೀಡರ್ ಯಾರೋ ಒಂದ್ ಮಾಡ್ತಿದ್ದಾರೆ ಅಂದ್ರೆ ರಾಜೇಶ್ ಸರ್ ಪಾಠ ಮಾಡ್ತಿದ್ದಾರೆ ಎಲ್ಲಾನು ಸರಿನಾ ಅಂತ ಅಂದ್ರೆ ನೋ ಇಟ್ ಇಫ್ ಇಸ್ ಗೋಯಿಂಗ್ ರಾಂಗ್ ಯು ಶುಡ್ ಕಮ್ಯಾಂಡ್ ಇಮ್ ಸರ್ ನಂಗೆ ಇಲ್ಲಿ ತಪ್ಪಾಗ್ತಾ ಇದೆ ಈ ತರ ಹೇಳಿ ಸರ್ ಅಂತ ಹೇಳ್ಬಿಟ್ಟು ಏನ ಅರ್ಥ ಆಗ್ಲಿಲ್ಲ ಅಂದ್ರೆ ಅವಾಗ ನೋಡ್ಕೊಳ್ಳೋಣ ಆಯ್ತಾ ಸೊ ಆಲ್ಟರ್ನೇಟಿವ್ ನೋಡ್ಕೊಳ್ಳೋಣ ಸೊ ನೀವ್ ಹೇಳಲೇ ಇಲ್ಲ ಅಂತ ಅಂದ್ರೆ ಅವ್ರು ಸರಿ ಮಾಡ್ಕೊಳ್ಳೋದು ಯಾವಾಗ ಅಲ್ವಾ ಅಟ್ಲೀಸ್ಟ್ ಲೀಸ್ಟ್ ಸಮನ್ ಶುಡ್ ಸೇ ದಟ್ ಓಕೆ ಸೊ ಸುಮ್ನೆ ಬ್ಲೈಂಡ್ ಆಗಿ ಅಕ್ಸೆಪ್ಟ್ ಮಾಡೋದಲ್ಲ ರಾಜೇಶ್ ಸರ್ ಏನೋ ಹೇಳ್ತಿದ್ರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ ನೋ ಓಕೆ ಸೊ ಇ ಶುಡ್ ಕ್ವಶನ್ ದಮ್ ಏನ್ ಇದು ಯಾಕೆ ಹಿಂಗೆ ಇದ್ ಯಾಕೆ ಹಂಗಾಗ್ತಾ ಇದೆ ದಟ್ ಇಸ್ ವಾಟ್ ಎ ಮೆಚೂರ್ಡ್ ಪರ್ಸನ್ ಶುಡ್ ಥಿಂಕ್ ಲೈಕ್ ಎಲ್ಲಾ ಕಡೆ ಅಳವಡಿಸ್ಕೊಂಡ್ರೆ ಸೊ ನಿಮ್ಗೆ ಅರ್ಥ ಆಗುತ್ತೆ ವಾಟ್ ಈಸ್ ಸಿಸ್ಟಮ್ ಇಸ್ ಓಕೆ ಸೊ ಏನಕ್ಕೆ ಕೇಳಿದೆ ಅಂತ ಅಂದ್ರೆ ಸೊ ಇದುವರೆಗೂ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ತುಂಬಾ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ನಮ್ಮ ಫಾರಿನ್ ರಿಸರ್ವ್ಸ್ ಜಾಸ್ತಿ ಆಗಿದೆ ನೋ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಿದೆ ಓಕೆ ಸೊ ಹೊರಗಡೆಯಿಂದ ಬಂದು ಇನ್ವೆಸ್ಟ್ ಮಾಡ್ತಾ ಇರೋರು ಕಡಿಮೆ ಆಗಿದೆ ಅಲ್ಲಿ ನೋಡ್ಬೋದು ಒನ್ ಪರ್ಸೆಂಟ್ ಕಾಂಟ್ರಾಕ್ಷನ್ ಫ್ರಮ್ ದ ಪ್ರೀವಿಯಸ್ ಇಯರ್ ಪ್ರೀವಿಯಸ್ ಇಯರ್ ಕಿ ಸ್ವಲ್ಪ ಕಡಿಮೆ ಆಗಿದೆ ತುಂಬಾ ಜಾಸ್ತಿ ಕಡಿಮೆ ಆಗಿದೆ ಅಂತ ಹೇಳಕ್ ಅಲ್ಲ ಸ್ವಲ್ಪ ಕಡಿಮೆ ಆಗಿದೆ ಓಕೆ ಇದನ್ನ ಬರ್ಕೊಳ್ಳಿ ಆಮೇಲೆ ನೋಡೋಣ ಓಕೆ ಬ್ರೇಕ್ ತಗೊಳ್ಳೋಣ ಒಂದ್ ಹತ್ತು ನಿಮಿಷ ಎಫ್ ಡಿ ಅಂದ್ರೇನು ಎಫ್ ಪಿ ಐ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಆಕ್ಚುಲಿ ಇದನ್ನ ಇಲ್ಲಿ ಇದರ್ಕೊಳ್ಳಂಗಿಲ್ಲ ನೀವು ನಲ್ಲಿ ಕೇಳಬೇಕು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಎಫ್ ಐ ಐ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಓಕೆನಾ ಸ್ಟಿಲ್ ನಿಮ್ಮ ಬರ್ಕೊಳ್ಳಿ ಎಫ್ ಡಿ ಎಂದ್ರೇನು ಎಫ್ ಡಿ ಐ ಅಂದ್ರೇನು ಎಫ್ ಐ ಐ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಎಫ್ ಐ ಐ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಡೌಟ್ ಇದೆಯಲ್ಲಿ ಅಲ್ಲಿ ಸ್ವಲ್ಪ ಬೇಗ ಬೇಗ ಹೋಗೋಣ ಯಾಕಂದ್ರೆ ಆಲ್ಮೋಸ್ಟ್ ಟ್ವೆಲ್ ಮಂತ್ಸ್ ಕರೆಂಟ್ ಅಫೇರ್ಸ್ ಮುಗಿಸ್ಬೇಕು ಸೊ ಟ್ವೆಲ್ ಮಂತ್ಸ್ ಅಂತ ಅಂದ್ರೆ ಆಲ್ಮೋಸ್ಟ್ ಹನ್ನೆರಡು ದಿವಸ ಬೇಕು ಓಕೆನಾ ಹನ್ನೆರಡು ದಿವಸ ಆದ್ಮೇಲೆ ಲೈಕ್ ನನಗೆ ಒಂದು ಫೋರ್ ಫೈವ್ ಡೇಸ್ ಏನಕ್ಕೆ ಅಂದ್ರೆ ಲೈಕ್ ಇದೇನು ಮಾಡಿರ್ತೀವಲ್ಲ ಅದ್ರ ಮೇಲೆ ಎಮ್ ಸಿ ಕ್ಯೂಸ್ ನೋಡೋಣ ಓಕೆ ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ ಇದು ನೋಡಿದ್ರೆ ಸುಮ್ಮನೆ ಸಿಂಪಲ್ ಆಗಿ ಕಾಣುತ್ತೆ ನಿಮ್ಗೆಲ್ಲ ಬಟ್ ಅದ್ರ ಮೇಲೆ ಎಮ್ ಸಿ ಕ್ಯೂ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಕ್ವಶನ್ಸ್ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಸ್ವಲ್ಪ ಕ್ವಿಕ್ ಆಗಿ ಹೋಗೋಣ ಸೊ ಅದಕ್ಕೆ ಬೇಗ ರೆಸ್ಪಾಂಡ್ ಮಾಡ್ಬೇಕಷ್ಟೇನೆ ಓಕೆ ಡೌಟ್ಸ್ ಇದ್ರೆ ಕೇಳ್ಕೊಂಡೋಗಿ ಓಕೆ ಸೊ ಡೌಟ್ಸ್ ಕೇಳಲಿಲ್ಲ ಅಂತಂದ್ರೆ ಏನು ಪ್ರಯೋಜನ ಇಲ್ಲ ಸುಮ್ಮನೆ ಮಾಡಿದ್ದು ವೇಸ್ಟ್ ಅಷ್ಟೇ ಓಕೆನಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಿಮಗೆ ಗೊತ್ತು ಏನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ಈಗ ಯಾವುದೋ ಒಂದು ಕಂಪ್ನಿ ಇರುತ್ತೆ ಆಪಲ್ ಕಂಪ್ನಿ ಸೊ ಆಪಲ್ ಕಂಪ್ನಿ ಏನ್ ಮಾಡ್ತಾರೆ ಅವರು ಬಂದು ಇಂಡಿಯಾದಲ್ಲಿ ಒಂದು ಫ್ಯಾಕ್ಟ್ರಿನ ಸೆಟ್ ಅಪ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ ಈಗ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಅಂತ ಒಂದು ಕಂಪ್ನಿ ಇದೆ ಆ ಕಂಪ್ನಿ ಏನ್ಮಾಡುತ್ತೆ ಅಂತ ಅಂದ್ರೆ ಬಂದು ಇಲ್ಲಿ ಕಂಪ್ನಿ ಸೆಟ್ ಅಪ್ ಮಾಡಲ್ಲ ಬಟ್ ಇಂಡಿಯಾದಲ್ಲಿ ಇರುವಂತಹ ದುಡ್ಡು ಅವ್ರಿಗೆ ಬೇಕಾಗಿರುತ್ತೆ ಅದಕ್ಕೆ ಏನ್ಮಾಡ್ತಾರೆ ಅಂದ್ರೆ ಅವರು ಇಲ್ಲಿ ಯಾವ್ದಾದ್ರು ಒಂದು ಕಂಪ್ನಿ ಜೊತೆ ಟೈಅಪ್ ಹಾಕಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಥವಾ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸೊ ಅದೇನಾಗುತ್ತೆ ಅವರಿಗೆ ಬಹಳಷ್ಟು ರಿಟರ್ನ್ಸ್ ಹೋಗುತ್ತೆ ಅದಕ್ಕೆ ನಾವೇಂತ ಕರಿತೀವಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ ಓಕೆನಾ ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಸೊ ನೀವು ಏನು ಅಂತ ಅಂದ್ರೆ ಸೊ ಎಕಾನಮಿ ಓದುವಾಗ ಎಫ್ ಡಿ ಐನ ಸೊ ಯಾವ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಈಗ ಡಿಫೆನ್ಸ್ ಅಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ನ್ಯೂಸ್ ಪೇಪರ್ ಅಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಸೊ ಮೀಡಿಯಾದಲ್ಲಿ ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಸೊ ಇದನ್ನ ನೀವು ನೋಡ್ಕೋಬೇಕಾಗುತ್ತೆ ಸೊ ಅದನ್ನ ನೋಡ್ಕೊಂಡ್ರೆ ಲೈಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಬರುತ್ತೆ ಅದನ್ನ ನೀವು ನೋಡ್ಕೋಬೇಕು ಓಕೆ ಏನ್ ನೋಟಿಲ್ವಾ ಹೊಂದ್ಕೋಣ ಡೌಟ್ ಇಲ್ಲ ಅಂದ್ರೆ ಡೌಟ್ ಹ್ಮ್ ಕೇಳಮ್ಮ ನಿರ್ಮಲ ಏನೂ ಇಲ್ವಾ ಡೌಟ್ ಇಲ್ವಾ ಓಕೆ ನೆಕ್ಸ್ಟ್ ಇಂಡಿಯಾಸ್ ಪೊಲ್ಯೂಷನ್ ವರ್ಸಸ್ ಅಂತ ಹೇಳ್ಬಿಟ್ಟು ಅಂದ್ರೆ ಇಟ್ ಆಸ್ ಬಿನ್ ವರ್ಸನ್ ಸ್ಟಿಲ್ ಮೋರ್ ಅಂತ ಹೇಳ್ಬಿಟ್ಟು ಸೊ ಇಂಡಿಯಾ ಪೊಲ್ಯೂಷನ್ ಅಲ್ಲಿ ಇನ್ನೂ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಯಾರು ರಿಲೀಸ್ ಮಾಡಿದ್ದಾರೆ ಅಂದ್ರೆ ಸ್ವಿಸ್ ಫಾರ್ಮ್ ಓಕೆ ಸೊ ಕ್ಯೂ ಏರ್ ಅನ್ನೋ ಒಂದು ಕಂಪ್ನಿ ಇದನ್ನ ರಿಲೀಸ್ ಮಾಡಿದೆ ಸೊ ಇಂಡೆಕ್ಸ್ ನ ರಿಲೀಸ್ ಮಾಡಿದೆ ಅದರಲ್ಲಿ ಮೋಸ್ಟ್ ಪೊಲ್ಯೂಟೆಡ್ ಕಂಟ್ರಿ ಯಾವ್ದಪ್ಪ ಅಂತ ಅಂದ್ರೆ ಬಾಂಗ್ಲಾದೇಶ್ ಮೋಸ್ಟ್ ಪೊಲ್ಯೂಟೆಡ್ ಕಂಟ್ರಿ ಯಾವುದು ಅಂದ್ರೆ ಬಾಂಗ್ಲಾದೇಶ್ ಸೊ ಮೋಸ್ಟ್ ಪೊಲ್ಯೂಟೆಡ್ ಕ್ಯಾಪಿಟಲ್ ಯಾವುದು ಅಂದ್ರೆ ಡೆಲ್ಲಿ ಅದೇ ರೀತಿ ಯಾವ ಸಿಟಿ ಮೋಸ್ಟ್ ಪೊಲ್ಯೂಟೆಡ್ ಅಂತ ಅಂದ್ರೆ ಸೊ ಬೇಗುಸರಾಯ್ ಅಂತ ಹೇಳ್ಬಿಟ್ಟು ಎಲ್ಲಿದೆ ಅಂದ್ರೆ ಬಿಹಾರಲ್ಲಿದೆ ಅಂತ ಹೇಳ್ಬಿಟ್ಟು ಹತ್ರಲ್ಲಿ ಒಂಬತ್ತು ಸಿಟಿ ಇಂಡಿಯಾದಲ್ಲೇ ಇದೆಯಂತೆ ಮೋಸ್ಟ್ ಪಾಪ್ ಪೊಲ್ಯೂಟೆಡ್ ಆಯ್ತಾ ಸೊ ಮನೆಗೆ ಹೋಗಿ ಏನ್ ಓದ್ಬೇಕು ನೀವು ಅಂತ ಅಂದ್ರೆ ಏರ್ ಪೊಲ್ಯೂಷನ್ ಆಕ್ಟ್ ಅಥವಾ ಏರ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಫೋರ್ ಮತ್ತೆ ಏರ್ ಪೊಲ್ಯೂಷನ್ ಆಕ್ಟ್ ನೈನ್ಟೀನ್ ಏಟಿ ಒನ್ ಸೊದೆ ಓದ್ಕೋಬೇಕು ಸೊ ಏರ್ ಪೊಲ್ಯೂಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಫೋರ್ ಮತ್ತೆ ಏರ್ ಪೊಲ್ಯೂಷನ್ ಆಕ್ಟ್ ನೈನ್ಟೀನ್ ಏಟಿ ಒನ್ ಸೊ ಎರಡಲ್ಲೂ ಏನ್ ಹೇಳುತ್ತೆ ಅಂತ ಹೇಳ್ಬಿಟ್ಟು ಓಕೆ ಸೊ ಕ್ವಶನ್ ಹೆಂಗ್ ಕೇಳ್ತಾರೆ ಅಂತ ಅಂದ್ರೆ ಸೊ ಕರ್ನಾಟಕದಲ್ಲಿ ಸೊ ವಾಯು ಮಾಲಿನ್ಯ ಮಂಡಳಿ ಅಂತ ಇದಾವೆ ಗೊತ್ತಾ ನಿಮ್ಗೆ ಸೊ ಏರ್ ಪೊಲ್ಯೂಷನ್ ಬೋರ್ಡ್ಸ್ ಅಂತ ಹೇಳ್ಬಿಟ್ಟು ಸೊ ಏರ್ ಪೊಲ್ಯೂಷನ್ ಬೋರ್ಡ್ಸು ಯಾವ ಕಾಯ್ದೆ ಮುಖಾಂತರ ಸ್ಥಾಪನೆ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ವಾಯು ಮಾಲಿನ್ಯ ಮಂಡಳಿ ಸೊ ಯಾವ ಕಾಯ್ದೆ ಮುಖಾಂತರ ಸ್ಥಾಪನೆ ಆಗಿದೆ ಅಂತ ಹೇಳ್ಬಿಟ್ಟು ಸ್ಟೇಟ್ ಗೋರ್ಮೆಂಟ್ ಏರ್ ಪೊಲ್ಯೂಷನ್ ಬೋರ್ಡ್ ಆಸ್ ಬಿನ್ ಕನ್ಸ್ಟಿಟ್ಯೂಟೆಡ್ ಸೊ ಬೈ ವಿಚ್ ಆಕ್ಟ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಯಾವ ಆಕ್ಟ್ ಮುಖಾಂತರ ಆಗಿದೆ ಅಂತ ಅಂದ್ರೆ ಏರ್ ಪೊಲ್ಯೂಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಫೋರ್ ಸೊ ಇದು ಬೋರ್ಡ್ ನ ಸೆಟ್ ಅಪ್ ಮಾಡೋದಕ್ಕೆ ನೈನ್ಟೀನ್ ಸೆವೆಂಟಿ ಫೋರ್ ನೈನ್ಟೀನ್ ಏಟಿ ಒನ್ ಏನಕ್ಕೆ ಅಂತ ಅಂದ್ರೆ ಏರ್ ಪೊಲ್ಯೂಷನ್ ನ ಪ್ರಿವೆಂಟ್ ಮಾಡೋದಕ್ಕೆ ಆಯ್ತಾ ಕೋಣ ಸೊ ಆಫ್ಲೈನ್ ಕ್ಲಾಸಸ್ ಏನಕ್ಕೆ ಇಟ್ಸ್ ಓನ್ಲಿ ಟು ಗೆಟ್ ದ ಡೌಟ್ಸ್ ಅಷ್ಟೇನೆ ಡೌಟ್ಸ್ ಏನಿದೆಯಲ್ಲ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ಸೊ ಹಾಗಾಗಿ ಡೌಟ್ಸ್ ಬರ್ಬೇಕು ನಿಮ್ಗೆ ನೆಕ್ಸ್ಟ್ ಇಂಡಿಯಾಸ್ ಕ್ಲೈಮೇಟ್ ಗೋಲ್ಸ್ ನೆಟ್ ಜೀರೋ ಅಂಡ್ ಬ್ಲಾಕ್ ಅಂತ ಹೇಳ್ಬೋದು ಓಕೆ ಸೊ ಬ್ಲಾಕ್ ಕಾರ್ಬನ್ ಎಮಿಷನ್ ಏನಿದೆಯಲ್ಲ ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಒಂದು ಆರ್ಟಿಕಲ್ ಇತ್ತು ಸೊ ಅದನ್ನ ಇಲ್ಲಿ ನೋಡೋಣ ಸರ್ ಇದ್ರಲ್ಲಿ ಏನು ಅಂತ ಅಂದ್ರೆ ಮೋದಿ ಅವರು ಗ್ಲಾಸ್ಗೊ ಗ್ಲಾಸ್ಗೋ ಎಲ್ಲಿ ಬರುತ್ತೆ ಹ್ಮ್ ಗ್ಲಾಸ್ಗೊ ಎಲ್ಲಿ ಬರುತ್ತೆ ಓಕೆ ಸ್ಕಾಟ್ಲ್ಯಾಂಡ್ ಸೊ ಸ್ಕಾಟ್ಲೆಂಡ್ ಅಂದ್ರೆ ಎಸ್ ಯು ಕೆ ಯು ಕೆ ನಲ್ಲಿ ಬರುತ್ತೆ ನೋಡಿ ಯು ಕೆ ಅಂದ್ರೆ ಏನು ಅಂದ್ರೆ ಇಂಗ್ಲೆಂಡ್ ಓಕೆ ವೇಲ್ಸ್ ಓಕೆ ನಾರ್ದರ್ನ್ ಐಲ್ಯಾಂಡ್ ಮತ್ತೆ ಸ್ಕಾಟ್ಲ್ಯಾಂಡ್ ಸೊ ಇಷ್ಟು ಸೇರಿ ನಾವು ಯು ಕೆ ಅಂತ ಹೇಳ್ಬಿಟ್ಟು ಕರಿತೀವಿ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ಬಿಟ್ಟು ಸೊ ಎಲ್ಲಿ ನಡೆದಿತ್ತು ಸಿಒಪಿ ಟ್ವೆಂಟಿ ಸಿಕ್ಸ್ ಅಂತ ಅಂದ್ರೆ ಸೊ ಗ್ಲಾಸ್ಗೋ ಸೊ ಇಲ್ಲಿ ಮೋದಿ ಅವರು ಹೋಗಿ ಏನ್ ಹೇಳಿರ್ತಾರೆ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಲ್ಲಿ ಸೊ ಸಿಒಪಿ ಟ್ವೆಂಟಿ ಸಿಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಈಗ ಎಷ್ಟು ನಡೆದಿದೆ ಸಿಒ ಪಿ ಟ್ವೆಂಟಿ ಏಟ್ ನಡೆದಿದೆ ಯು ಎನ್ ಎಫ್ ಟ್ರಿಪಲ್ ಸಿ ಕೇಳಿದಿರಾ ಯುನೈಟೆಡ್ ನೇಷನ್ ಫ್ರೇಮ್ ವರ್ಕ್ ಫಾರ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ಬಿಟ್ಟು ಯು ಎನ್ ಎಫ್ ಟ್ರಿಪಲ್ ಸಿ ಅಂದ್ರೆ ಯುನೈಟೆಡ್ ನೇಷನ್ ಫ್ರೇಮ್ ವರ್ಕ್ ಫಾರ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ಬಿಟ್ಟು ಬರೀಬೇಕಾ ತುಂಬಾ ಸತಿ ಕೇಳಿದ್ದಾರೆ ಆಯ್ತಾ ಫುಲ್ ಫಾರ್ಮ್ ನ ಸೊ ಬರ್ಕೋಬೇಕು ನೀವು ಯೂನ್ ಆಫ್ ಟ್ರಿಪಲ್ ಸಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಯುನೈಟೆಡ್ ನೇಷನ್ ಫ್ರೇಮರ್ ಫಾರ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ಬಿಟ್ಟು ಸೊ ನನಗ್ ಗೊತ್ತು ನಾನು ಬರಿಯಲ್ಲ ಸೊ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಬರ್ಕೋಬೇಕು ಆಯ್ತಾ ಓ ಸರ್ ಹಂಗೆ ಬಾಯಲ್ಲಿ ಹೇಳ್ತಾ ಇದಾರೆ ನಂಗೂ ನೆನಪಿರುತ್ತೆ ಅಂತ ಅಂದ್ರೆ ಇರಲ್ಲ ಅದು ನಾ ಬಹಳ ಸತಿ ಓದಿದೀನಿ ಅದಕ್ಕೆ ನೆನ್ಪಿರುತ್ತೆ ಅಷ್ಟೇನೆ ಸೊ ಈ ನೈನ್ಟೀನ್ ನೈನ್ಟಿ ಒನ್ ಅಲ್ಲಿ ಏನಾಗುತ್ತೆ ಅರ್ತ್ ಸಮ್ಮಿಟ್ ಅಂತ ಹೇಳಿ ಆಗುತ್ತೆ ಸೊ ಈ ಅರ್ಥ ಸಮ್ಮಿಟಲ್ ಏನು ಅಂತ ಅಂದ್ರೆ ಬಹಳಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆಯಪ್ಪ ಈ ಪೊಲ್ಯೂಷನ್ ನ ತಡಿಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನನ ಮಾಡ್ತಾರೆ ಅದಕ್ಕೆ ಏನ್ ಮಾಡ್ತಾರೆ ಎಲ್ಲಾ ದೇಶಗಳನ್ನ ಒಂದ್ ಕಡೆ ಕರೀತಾರೆ ಸೊ ಎಲ್ಲಿ ಅಂತ ಅಂದ್ರೆ ರಿಯೋ ಡಿ ಜೆನೆರಿಯೋ ಅಂತ ಹೇಳ್ಬಿಟ್ಟು ರಿಯೋ ಡಿ ಜೆನೆರಿಯೋ ಒಂದು ಅನ್ನೋ ಒಂದು ಪ್ಲೇಸ್ ಇದೆ ಸೊ ಎಲ್ಲಿದೆ ರಿಯೋ ಡಿ ಜೆನೆರಿಯೋ ಅಂತ ಸೊ ರಿಯೋ ಡಿ ಜೆನೆರಿಯೋ ಎಲ್ಲಿದೆ ಅಂತ ಅಂದ್ರೆ ಬ್ರೆಜಿಲ್ ಅಲ್ಲಿದೆ ಸೊ ಬ್ರೆಜಿಲ್ ಅಲ್ಲಿ ಕರೆದ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ ನೋಡಿ ಸೊ ಬಹಳಷ್ಟು ಪೊಲ್ಯೂಷನ್ ಆಗ್ತಾ ಇದೆ ಈ ಪೊಲ್ಯೂಷನ್ ಎಲ್ಲ ತಡೆಗಟ್ಟಬೇಕು ಅದಕ್ಕೆ ನಾವೇನ್ ಮಾಡೋಣ ಅಂತಂದ್ರೆ ಒಂದು ಸಮ್ಮಿಟ್ ನ ಮಾಡೋಣ ಒಂದು ಸಮ್ಮೇಳನ ಮಾಡೋಣ ಸಮ್ಮೇಳನ ಮಾಡಿ ಸೊ ಲೈಕ್ ಎಷ್ಟು ಸಾಧ್ಯ ಆಗುತ್ತೋ ನಮ್ ಕಡೆ ಅಷ್ಟು ಕಡಿಮೆ ಮಾಡೋಣ ಪೊಲ್ಯೂಷನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮುಂದಾಳತ್ವನ ಆವಿಯಸ್ಲಿ ಅಮೆರಿಕ ವಹಿಸ್ಕೊಂಡಿರುತ್ತೆ ಯಾಕೆ ಅಂತಂದ್ರೆ ಸೊ ಯು ಎನ್ ಅಂತ ಬಂದಿದ ತಜ್ಞ ಯುನೈಟೆಡ್ ಓಕೆ ಯುನೈಟೆಡ್ ನೇಷನ್ ಗೆ ಬಹಳಷ್ಟು ಫಂಡಿಂಗ್ ಇರೋದೇ ಯಾರ್ದು ಅಮೇರಿಕಾ ಅದು ಸೊ ಅಮೇರಿಕಾ ಏನ್ ಹೇಳುತ್ತೆ ಸೊ ಲೈಕ್ ಏನ್ ಮಾಡೋಣ ಲೈಕ್ ಪೊಲ್ಯೂಷನ್ ನ ಕಡಿಮೆ ಮಾಡೋಣ ನಿನ್ನೆಲೆ ಎಲ್ಲಾರು ಪೊಲ್ಯೂಷನ್ ನ ಜಾಸ್ತಿ ಮಾಡೋದ್ ಬೇಡ ಅಂತ ಹೇಳ್ಬೋದು ಸೊ ಇಂಡಿಯಾ ಮತ್ತೆ ಚೈನಾ ಈ ಕಂಟ್ರೀಸ್ ಎಲ್ಲ ಏನ್ ಹೇಳ್ತಾರೆ ಅಂದ್ರೆ ಹೌದಪ್ಪ ಕಡಿಮೆ ಮಾಡೋಣ ನಾವ್ ಬೇಡ ಅಂತ ಹೇಳಲ್ಲ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಿಮ್ ಕಡೆ ಆಗೋಗ್ಬಿಟ್ಟಿದೆ ಆಲ್ರೆಡಿ ಸೊ ನೀವು ಇದುವರೆಗೂ ಪೊಲ್ಯೂಷನ್ ಮಾಡೋದ್ ನಾವಲ್ಲ ಸೊ ನಾವ್ ಈಗ ಇಂಡಸ್ಟ್ರೀಸ್ ನ ಸೆಟಪ್ ಮಾಡ್ತಾ ಇದೀವಿ ಇನ್ನು ಸೆಟಪೇ ಮಾಡಿಲ್ಲ ನಾವು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಷ್ಟು ದಿವಸ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನ ಮಾಡಿ ನೀವು ಆಲ್ರೆಡಿ ಪೊಲ್ಯೂಷನ್ ಮಾಡ್ಬಿಟ್ಟಿದ್ದೀರಾ ಸೊ ಈಗ ನೀವು ಕಡಿಮೆ ಮಾಡೋಣ ಅಂತ ಅಂದ್ರೆ ನಾವು ಅಭಿವೃದ್ಧಿ ಆಗೋದ್ ಹೆಂಗೆ ಈಗ ಇಂಡಸ್ಟ್ರೀಸ್ ಇರ್ಲಿಲ್ಲ ಅಂತಂದ್ರೆ ಒಂದ್ ದೇಶ ಹೆಂಗ್ ಅಭಿವೃದ್ಧಿ ಆಗುತ್ತೆ ಅಲ್ವಾ ಸೊ ಅದಕ್ಕೆ ಈಗ ಅವ್ರು ಏನ್ ಹೇಳ್ತಿದ್ದಾರೆ ಅವ್ರು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ದಾರೆ ಎಲ್ಲಾ ಚೆನ್ನಾಗಾಗಿದೆ ಅಮೆರಿಕಾಗೆ ಸೊ ನಾವು ಕಡಿಮೆ ಮಾಡೋಣ ಪೊಲ್ಯೂಷನ್ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಏನ್ ಮಾಡ್ತಾರೆ ಎಲ್ಲಾ ದೇಶಗಳು ಒಂದ್ ಒಟ್ಟಿಗೆ ಒಪ್ಕೋತಾರ ಅಂದ್ರೆ ಇಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಕೆಲವಷ್ಟು ಟಾರ್ಗೆಟ್ಸ್ಗಳನ್ನ ಸೆಟ್ ಮಾಡ್ತಾರೆ ಏನು ಅಂತಂದ್ರೆ ಡೆವಲಪ್ಡ್ ಕಂಟ್ರೀಸು ಇಷ್ಟು ಪೊಲ್ಯೂಷನ್ ನ ಕಡ್ಮಾ ಕಡಿಮೆ ಮಾಡಬೇಕು ಡೆವಲಪಿಂಗ್ ಕಂಟ್ರೀಸು ಇಷ್ಟು ಪೊಲ್ಯೂಷನ್ ನ ಕಡಿಮೆ ಮಾಡ್ಬೇಕು ಅಂಡರ್ ಡೆವಲಪಿಂಗ್ ಕಂಟ್ರೀಸ್ ಇಷ್ಟು ಪೊಲ್ಯೂಷನ್ ನ ಕಡಿಮೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ತಾರೆ ಹೆಂಗ್ ಗೊತ್ತಾಗುತ್ತೆ ಡೈಲಿ ಕಡಿಮೆ ಮಾಡಿದಾರ ಇಲ್ವಾ ಅಂತ ಹೇಳ್ಬಿಟ್ಟು ಅಂತ ಅಂದ್ರೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳ್ಬಿಟ್ಟು ಸಿ ಓ ಪಿ ಅಂತ ಹೇಳ್ಬಿಟ್ಟು ಸೊ ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಲ್ಲಿ ಏನ್ ಮಾಡ್ತಾರೆ ಸೊ ಬಹಳಷ್ಟು ದೇಶಗಳು ಎಲ್ಲಾ ಬಂದ್ಬಿಟ್ಟು ನಾವೇನ್ ಟಾರ್ಗೆಟ್ ನ ಅಚೀವ್ ಮಾಡ್ತಾ ಇದೀವಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನನ ಮಾಡ್ಕೊಂತಾರೆ ಅದಕ್ಕೋಸ್ಕರನೇ ಸಿ ಓ ಪಿ ಒನ್ ಇಂದ ಹಿಡ್ದು ಸೊ ಇಲ್ಲಿವರೆಗೂ ಎಷ್ಟಾಗಿದೆ ಸಿ ಓ ಪಿ ಟ್ವೆಂಟಿ ಏಟ್ ಸೊ ಸಿಒಪಿ ಟ್ವೆಂಟಿ ಏಟ್ ವರೆಗೂ ಆಗಿದೆ ಸೊ ಸಿಒಪಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ ಈಗ ಸಿಒಪಿ ಟ್ವೆಂಟಿ ಸಿಕ್ಸ್ ಎಲ್ಲಿ ನಡೆದಿತ್ತು ಗ್ಲಾಸ್ ಗೋದಲ್ಲಿ ನಡೆದಿತ್ತು ಗ್ಲಾಸ್ ಗೋ ಸೊ ಗ್ಲಾಸ್ ಗೋ ಎಲ್ಲಿದೆ ಅಂದ್ರೆ ಸ್ಕಾಟ್ಲ್ಯಾಂಡ್ ಅಲ್ಲಿ ಸಿಒಪಿ ಟ್ವೆಂಟಿ ಸೆವೆನ್ ಎಲ್ಲಿ ನಡೆದಿತ್ತು ಸಿಒಪಿ ಟ್ವೆಂಟಿ ಸೆವೆನ್ ಎಲ್ಲಿ ನಡೆದಿತ್ತು ಸಿಒಪಿ ಟ್ವೆಂಟಿ ಸೆವೆನ್ ಅಲ್ಲಿ ನಡೆದಿತ್ತು COP27 इजिप्तನಲ್ಲಿ ನಡೆಯಿತ್ತು COP28 ಅಲ್ಲಿ ನಡೆಯುತ್ತೆ UAE COP29 ಅಲ್ಲಿ ನಡೆಯುತ್ತೆ COP29 ಅಲ್ಲಿ ನಡೆಯುತ್ತೆ ಬಾಕು ಅಜರ್ಬೈಜಾನ್ ಓಕೆ ಸೋ ಬಾಕುನಲ್ಲಿ ನಡೆಯುತ್ತೆ ಬಾಕು ಎಲ್ಲಿದೆ ಅಂದ್ರೆ ಅಜರ್ಬೈಜಾನ್ ಅಲ್ಲಿ ಇದೆ ಬಾಕು ಅಜರ್ಬೈಜಾನ್ ಓಕೆನಾ ಬೇಗ ಬೇಗ ಬರ್ಕೋಬೇಕು ಸಿ ಓ ಪಿ ಟ್ವೆಂಟಿ ಏಟ್ ಎಲ್ಲಿ ನಡೀತು ಅಂತ ಅಂದ್ರೆ ಸೊ ಯು ಎ ಸಿ ಒ ಪಿ ಟ್ವೆಂಟಿ ನೈನ್ ಎಲ್ಲಿ ನಡೀತು ಅಂತ ಅಂದ್ರೆ ಬಾಕು ಬಾಕು ಎಲ್ಲಿದೆ ಅಂದ್ರೆ ಅಜರ್ಬೈಜ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅಂದ್ರೆ ಓಕೆ ಕ್ಲೈಮೇಟ್ ಬಗ್ಗೆ ಸೊ ನಾವು ಸ್ವಲ್ಪ ಕಾಳಜಿ ವಹಿಸೋಣ ಸ್ವಲ್ಪ ಕಡಿಮೆ ಮಾಡೋಣ ಸೊ ಟಾರ್ಗೆಟ್ ನ ಸೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ತಾರೆ ಓಕೆ ಕ್ಲೈಮೇಟ್ ಏನೋ ಕಡಿಮೆ ಮಾಡ್ತೀವಪ್ಪ ಪೊಲ್ಯೂಷನ್ ಕಡಿಮೆ ಮಾಡ್ತೀವಿ ಬಟ್ ಸಮಾಜದಲ್ಲಿ ಇನ್ನೂ ಬಹಳಷ್ಟು ಇತರ ಅಂಶಗಳಿದಾವೆ ಅಂತ ಹೇಳ್ಬಿಟ್ಟು ಯಾವ ಅಂಶ ಇದೆ ಅಂತ ಅಂದ್ರೆ ಸೊ ಲೈಕ್ ಯು ಎನ್ ಸಿ ಬಿ ಡಿ ಅಂತ ಹೇಳಿ ಮಾಡೋಣ ಪ್ರಾಣಿಗಳಿಗೆಲ್ಲ ಏನ್ ಮಾಡೋದು ಫಾರೆಸ್ಟ್ ನ ಕನ್ಸರ್ವೇಶನ್ ಮಾಡೋದಕ್ಕೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಯುನೈಟೆಡ್ ನೇಷನ್ ಕನ್ಸರ್ವೇಶನ್ ಆಫ್ ಬಯೋಡೈವರ್ಸಿಟಿ ಅಂತ ಹೇಳ್ಬಿಟ್ಟು ಯುನೈಟೆಡ್ ನೇಷನ್ ಸೊ ಕನ್ಸರ್ವೇಶನ್ ಆಫ್ ಬಯೋಡೈವರ್ಸಿಟಿ ಯು ಎನ್ ಸಿ ಬಿ ಡಿ ಅಂತ ಹೇಳಿ ಮಾಡ್ತಾರೆ ಕೆ ಸೊ ಇದಾದ್ಮೇಲೆ ಯು ಎನ್ ಎಫ್ ಟ್ರಿಪಲ್ ಸಿ ಆಯ್ತು ಯು ಎನ್ ಸಿ ಬಿ ಡಿ ಆಯ್ತು ಸೊ ಇದಾದ್ಮೇಲೆ ಏನ್ ಮಾಡ್ತಾರೆ ಓಕೆ ಕ್ಲೈಮೇಟ್ ಆಯ್ತು ಸೊ ಪ್ರಾಣಿ ಪಕ್ಷಿಗಳೇ ಆಯ್ತು ಸೊ ಪರಿಸರ ಆಯ್ತು ಅದಾದ್ಮೇಲೆ ಫಾರೆಸ್ಟ್ ಆಯ್ತು ಅದಾದ್ಮೇಲೆ ಇಷ್ಟೇ ಸಮಸ್ಯೆ ಇರೋದ ಅಂದ್ರೆ ಇಲ್ಲ ಏನಿದೆ ಅಂತ ಅಂದ್ರೆ ಬಹಳಷ್ಟು ಕಡೆ ಬೆಳೆನೆ ಬೆಳೆಯಾಗಲ್ಲ ನಾವು ಎಲ್ಲ ಡೆಸರ್ಟ್ ಆಗ್ತಾ ಇದೆ ಸೊ ಈ ಡೆಸರ್ಟ್ ಆಗ್ದಂಗೆ ತಡೆಗಟ್ಟೋದು ಏನ್ ಹೆಂಗೆ ಅಂತ ಹೇಳ್ಬಿಟ್ಟು ಒಂದ್ ಸಮ್ಮೇಳನ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಒಂದು ಕನ್ವೆನ್ಷನ್ ನ ಮಾಡ್ತಾರೆ ಯು ಎನ್ ಸಿ ಸಿ ಡಿನ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕನ್ವೆನ್ಷನ್ ಆನ್ ಕಾಂಬ್ಯಾಟ್ ಆಫ್ ಡೆಸರ್ಟಿಫಿಕೇಶನ್ ಅಂತ ಹೇಳ್ಬಿಟ್ಟು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಫಾರ್ ಕಾಂಬ್ಯಾಟ್ ಆಫ್ ಡೆಸರ್ಟಿಫಿಕೇಶನ್ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬೆಟ್ ಆಫ್ ಡೆಸರ್ಟಿಫಿಕೇಶನ್ ಅಂತ ಹೇಳ್ಬಿಟ್ಟು ಸೊ ಇವೆಲ್ಲ ತೊಂಬತ್ತೊಂಬತ್ತರಲ್ಲಿ ಅನ್ಕೋತಾರೆ ಎಷ್ಟನೇ ಎಸ್ವಿನಲ್ಲಿ ರ್ಯಾಟಿಫೈ ಮಾಡ್ತಾರೆ ಅಂದ್ರೆ ಒಂಬೈನೂರ ತೊಂಬತ್ತೆರಡನೇ ಎಸ್ವಿನಲ್ಲಿ ಇವನ್ನೆಲ್ಲ ರ್ಯಾಟಿಫೈ ಮಾಡ್ತಾರೆ ರಾಟಿಫೈ ಅಂತ ಅಂದ್ರೆ ಸೊ ಚಾಲನೆಗೆ ತಗೋ ಬರ್ತಾರೆ ಸೊ ಇದಾದ್ಮೇಲೆ ಏನ್ ಮಾಡ್ತಾರೆ ಪ್ರತಿ ವರ್ಷ ಸೊ ಇದಕ್ಕೂ ಸಿ ಓಪಿ ಮಾಡ್ತಾರೆ ಇದಕ್ಕೂ ಸಿ ಓಪಿ ಮಾಡ್ತಾರೆ ಇದಕ್ಕೂ ಸಿ ಓಪಿ ಮಾಡ್ತಾರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಬಟ್ ನಾವು ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇರೋದು ಯಾವ್ದಕ್ಕೆ ಅಂದ್ರೆ ಸೊ ಯು ಎನ್ ಎಫ್ ಟ್ರಿಪಲ್ಸ್ ಗೆ ಸೊ ಇವಕ್ಕೆಲ್ಲ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಮಾಡಲ್ವಾ ಸರ್ ಅಂದ್ರೆ ಅದಕ್ಕೂ ಸಹ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಮಾಡ್ತಾರೆ ಬಟ್ ಫ್ರೀಕ್ವೆಂಟ್ ಆಗಿ ಮಾಡಲ್ಲ ಅದಕ್ಕೆಲ್ಲಾನು ಸೊ ಅದಕ್ಕೋಸ್ಕರ ನಮಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರಲ್ಲ ಮನುಷ್ಯರಿಗೆ ಏನ್ ಬುಕ್ ಏನೋ ಅದನ್ ಮಾತ್ರ ಮಾಡ್ಕೋತೀವಿ ಸೊ ಏನು ಡೆಸರ್ಟಿಫಿಕೇಶನ್ ಏನ್ ಇಂಪಾರ್ಟೆಂಟ್ ಅಲ್ಲ ನಮಗೆ ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಸೊ ಬಯೋಡೈವರ್ಸಿಟಿನ ಕಾಪಾಡ್ಲೇಬೇಕಂದ್ರೆ ಏನಿಲ್ಲ ನಡೀತಾ ಇದೆ ನಡೀಲಿ ಅಂತ ಹೇಳ್ಬಿಟ್ಟು ಬಟ್ ಕ್ಲೈಮೇಟ್ ಚೇಂಜ್ ಆದ್ರೆ ಎಲ್ಲಾರ್ ಮೇಲೂ ಎಫೆಕ್ಟ್ ಆಗುತ್ತಲ್ವಾ ಸೊ ಈಗ ಡೆಲ್ಲಿನಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ ಅಂತ ಅಂದ್ರೆ ಈಗ ಪಿ ಎಂ ಟೂ ಪಾಯಿಂಟ್ ಫೈವ್ ಮತ್ತೆ ಪಿ ಎಂ ಟೆನ್ ಅಂತ ಇದೆ ಕೇಳಿದಿರಾ ಪಿ ಎಂ ಟು ಪಾಯಿಂಟ್ ಫೈವ್ ಮತ್ತೆ ಪಿ ಎಂ ಟೆನ್ ಅಂತ ಹೇಳ್ಬಿಟ್ಟು ಏನ್ ಪಿ ಎಂ ಅಂದ್ರೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಹೇಳ್ಬಿಟ್ಟು ಅಂದ್ರೆ ಧೂಳಿನ ಕಣಗಳು ಅಂತ ನಾವೇನ್ ಕರಿತೀವಲ್ವಾ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಟೂ ಪಾಯಿಂಟ್ ಫೈವ್ ಮತ್ತೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಟೆನ್ ಅಂತ ಹೇಳ್ಬಿಟ್ಟು ಎರಡರಲ್ಲಿ ಯಾವ್ದು ಮೋಸ್ಟ್ ಹಾರ್ಮ್ಫುಲ್ ಪರ್ಟಿಕ್ಯುಲರ್ ಮ್ಯಾಟರ್ ಟೂ ಪಾಯಿಂಟ್ ಫೈವ್ ಪರ್ಟಿಕ್ಯುಲರ್ಟ್ ಮ್ಯಾಟರ್ ಟೆನ್ ವಿಚ್ ಇಸ್ ಮೋರ್ ಹಾರ್ಮ್ಫುಲ್ ವಿಚ್ ಇಸ್ ಮೋರ್ ಹಾರ್ಮ್ಫುಲ್ ಅಂತಂದ್ರೆ ಟೂ ಪಾಯಿಂಟ್ ಫೈವ್ ಸೊ ಟೂ ಪಾಯಿಂಟ್ ಫೈವ್ ಏನು ಅಂತಂದ್ರೆ ಸೀದಾ ನಮ್ ಲಂಗ್ಸ್ ಹೋಗುತ್ತೆ ಯಾಕಂದ್ರೆ ಚಿಕ್ಕ ಚಿಕ್ಕ ಕಣಗಳು ಟೂ ಪಾಯಿಂಟ್ ಫೈವ್ ಆಗಿರೋದ್ರಿಂದ ಸೊ ನಮ್ಮ ಲಂಗ್ಸಿಗೆ ಹೋಗ್ಬಿಟ್ಟು ಬಹಳಷ್ಟು ಎಫೆಕ್ಟ್ ಮಾಡುತ್ತೆ ಸೊ ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ಡೆಲ್ಲಿನಲ್ಲಿ ನಾವೇನ್ ಮಾಡ್ತೀವಿ ಆಡಿ ಒನ್ ಸ್ಕೀಮ್ ಅಂತ ಹೇಳಿ ಮಾಡಿದ್ವಿ ಗೊತ್ತಾ ನಿಮ್ಗೆ ಸೊ ಆರ್ಡ್ ನಂಬರ್ ಕಾರ್ಗಳೆಲ್ಲ ಒಂದ್ ದಿವ್ಸ ಹೋಗ್ಬೇಕು ಈವನ್ ನಂಬರ್ ಕಾರ್ ಗಳೆಲ್ಲ ಒಂದ್ ದಿವಸ ಹೋಗ್ಬೇಕು ಆಮೇಲೆ ಏನ್ ಮಾಡಿದ್ರು ಸೊ ಲೈಕ್ ಡೀಸೆಲ್ ಇಂಜಿನ್ ಪೆಟ್ರೋಲ್ ಇಂಜಿನ್ ಎಲ್ಲ ಬ್ಯಾನ್ ಮಾಡಿ ಸಿ ಎನ್ ಜಿ ಯೂಸ್ ಮಾಡ್ಬೇಕು ಅಂತ ಹೇಳಿ ಮಾಡಿದ್ರು ಕಂಪ್ರೆಸರ್ಡ್ ನ್ಯಾಚುರಲ್ ಗ್ಯಾಸ್ ಓಕೆ ಬಸ್ಸಸ್ ನ ರಿಲೀಸ್ ಮಾಡಿದ್ರು ಎಲೆಕ್ಟ್ರಿಕ್ ವೆಹಿಕಲ್ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಮಾಡಿದ್ರು ಸೊ ಇವೆಲ್ಲ ಏನಕ್ಕೆ ಅಂತ ಅಂದ್ರೆ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಸೊ ಈ ಪೊಲ್ಯೂಷನ್ ಜಾಸ್ತಿ ಆಗ್ತಿರೋದ್ರಿಂದ ಏನಾಗ್ತಾ ಇದೆ ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಏನ್ ಮಾಡ್ತಿರಲ್ಲ ಅದನ್ನ ಫ್ರೀಕ್ವೆಂಟ್ ಆಗಿ ಸೇರಿ ಟಾರ್ಗೆಟಿಂಗ್ ನ ಮಾಡ್ತಾ ಇದಾರೆ ಸೊ ಅದನ್ನೇ ಇಲ್ಲಿ ನೋಡ್ತಾ ಇದೀವಿ ಅಷ್ಟೇ ಸೊ ಇಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಟ್ವೆಂಟಿ ಸಿಕ್ಸ್ ಅಂತ ಸೊ ಇಪ್ಪತ್ತಾರಲ್ಲಿ ಗ್ಲಾಸ್ಫೋನ್ ಅಲ್ಲಿ ಸ್ಕಾಟ್ಲ್ಯಾಂಡ್ ಅಲ್ಲಿ ಏನ್ ಹೇಳಿದ್ರು ಅಂದ್ರೆ ಮೋದಿ ಅವರು ನೆಟ್ ಜೀರೋ ಎಮಿಷನ್ ಮಾಡ್ತೀವಿ ಇಂಡಿಯಾದಲ್ಲಿ ಅಂತ ಹೇಳಿ ಹೇಳ್ಬಂದಿರ್ತಾರೆ ಎಷ್ಟನೇ ಇಸ್ವಿಗೆ ಅಂದ್ರೆ ಎರಡ್ ಸಾವಿರದ ಎಪ್ಪತ್ತನೇ ಇಸ್ವಿ ಬಹಳ ಸತಿ ಕೇಳಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಟಾರ್ಗೆಟ್ಸ್ ಟಾರ್ಗೆಟ್ಸ್ಗಳನ್ನ ನೋಡ್ಕೋಬೇಕು ನೀವು ಸೊ ನೆಟ್ ಜೀರೋ ಎಮಿಷನ್ ಯಾವಾಗ ಮಾಡ್ತೀವಿ ಅಂದ್ರೆ ಎರಡ್ ಸಾವಿರದ ಎಪ್ಪತ್ತಕ್ಕೆ ಸಾಕ್ ಅದೇ ರೀತಿ ಮಿನಿಸ್ಟ್ರಿ ಆಫ್ ರಿನ್ಯೂಬಲ್ ಎನರ್ಜಿ ಏನಿದಾರಲ್ಲ ಇವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿ ಏನಿದೆಯಲ್ಲ ಇದನ್ನ ಜಾಸ್ತಿ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ರಿನ್ಯೂಬಲ್ ಎನರ್ಜಿ ಅಂದ್ರೆ ವಿಂಡ್ ಎನರ್ಜಿ ಆಗಿರ್ಬೋದು ಸೋಲಾರ್ ಎನರ್ಜಿ ಆಗಿರ್ಬೋದು ಸೊ ನ್ಯೂಕ್ಲಿಯರ್ ಎನರ್ಜಿ ಆಗಿರ್ಬೋದು ಇವೆಲ್ಲ ಏನು ಅಂತಂದ್ರೆ ನ್ಯೂಕ್ಲಿಯರ್ ಎನರ್ಜೀಸ್ ಸಾರಿ ರಿನ್ಯೂಯಬಲ್ ಎನರ್ಜೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ರಿನ್ಯೂಯಬಲ್ ಎನರ್ಜೀಸ್ ಅಂದ್ರೆ ಕನ್ನಡದಲ್ಲಿ ಏನ್ ರಿನ್ಯೂಬಲ್ ಎನರ್ಜೀಸ್ ಅಂದ್ರೆ ಆ ಪುನರ್ ಬಳಕೆ ಆಗುವಂತ ಎನರ್ಜೀಸ ಅಂದ್ರೆ ಮತ್ತೆ ಮತ್ತೆ ನಾವು ಅವನ್ನ ಯೂಸ್ ಮಾಡ್ಬೋದು ಈಗ ಸೋಲಾರ್ ಎನರ್ಜಿ ಖರ್ಚಾಯ್ತು ಅಂದ್ರೆ ಸೂರ್ಯ ಬರ್ತಾನೆ ಇರ್ತಾನೆ ಸೊ ಮತ್ತೆ ನಾವೇನ್ ಮಾಡ್ಬೋದು ಎನರ್ಜಿನ ಉತ್ಪಾದನೆ ಮಾಡ್ಬೋದು ಸೊ ಹಾಗಾಗಿ ಸೊ ಈ ರಿನೂಬಲ್ ಎನರ್ಜೀಸ್ ನ ಜಾಸ್ತಿ ಮಾಡೋಣ ಇನ್ಸ್ಟೆಡ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಫಾಸಿಲ್ ಫ್ಯೂಯಲ್ಸ್ ಅಂತ ಅಂದ್ರೆ ಪೆಟ್ರೋಲ್ ಡೀಸೆಲ್ ಇದೆಲ್ಲ ಏನಿದೆಯಲ್ಲ ಸೊ ಇದನ್ನ ಕಡಿಮೆ ಮಾಡಿ ರಿನ್ಯೂವಲ್ ಎನರ್ಜಿನ ಜಾಸ್ತಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಎನರ್ಜಿ ಕೆಪಾಸಿಟಿ ಒನ್ ಏಟಿ ಗಿಗಾ ಅಷ್ಟು ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಎಸ್ ಅಷ್ಟೊತ್ತಿಗೆ ಅದೇ ರೀತಿ ಎರಡ್ ಸಾವಿರದ ಮೂವತ್ತನೇ ಎಸ್ ವಿನೂರ್ ಗಿಗಾ ವ್ಯಾಟ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನ್ ಹೇಳಿದ್ದಾರೆ ಇಂಡಿಯಾದವರು ಹೇಳಿದ್ರು ಈ ಟಾರ್ಗೆಟ್ ನ ರೀಚ್ ಮಾಡಿದ್ದಾರೆ ಇಂಡಿಯಾದವರು ಅಂದ್ರೆ ಎಸ್ ಆಫ್ ಕೋರ್ಸ್ ರೀಚ್ ಮಾಡಿದ್ದಾರೆ ಒನ್ ಏಟಿ ಗಿ ಸೊ ಹೆಂಗ್ ರೀಚ್ ಮಾಡಿದ್ರು ಸರ್ ಅಂತ ಅಂದ್ರೆ ಸೊ ದೇರ್ ಇಸ್ ಅನ್ ಅಲಯನ್ಸ್ ಕಾಲ್ಡ್ ಐ ಎಸ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಹೇಳ್ಬಿಟ್ಟು ಸೊ ಯಾವ ಎರಡು ಕಂಟ್ರಿ ಫಸ್ಟ್ ಮುಂದಾಳತ್ವ ವಹಿಸ್ಕೊಂಡ್ವು ಇಂಡಿಯಾ ಮತ್ತೆ ಫ್ರಾನ್ಸ್ ಇಂಡಿಯಾ ಮತ್ತೆ ಫ್ರಾನ್ಸ್ ಸೊ ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಗುರುಗ್ರಾಮ್ ಅಥವಾ ಗುರುಗ್ರಾಮ್ ಅಂತ ಹೇಳ್ಬಿಟ್ಟು ಕರಿತೀವಿ ಗುರುಗ್ರಾಮ್ ಡೇಟಾ ಬೇಗ ಬೇಗ ಹೇಳ್ತಾ ಇರ್ತೀನಿ ನೀವು ಕ್ಯಾಚ್ ಮಾಡ್ಬೇಕಷ್ಟೇನೆ ಸೊ ಇಲ್ಲ ಅಂದ್ರೆ ಬಹಳಷ್ಟು ಡೇಟಾ ತಲೆ ಮೇಲಿಂದ ಹೊರಟೋಗ್ಬಿಡುತ್ತೆ ಸೊ ಇವೆಲ್ಲ ಕ್ವಶನ್ ಆಗಿದಾವ ಅಂದ್ರೆ ಪದೇ ಪದೇ ಕ್ವಶನ್ ಆಗಿದಾವೆ ಸೊ ಇದನ್ನೇ ಒಂದ್ ಸತಿ ಹೇಳ್ಬೋದು ನಿಮ್ಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ನ ಒಪ್ಪಂದವನ್ನು ಮಾಡಿಕೊಂಡ ಮೊದಲೆರಡು ದೇಶಗಳು ಎಂದರೆ ಭಾರತ ಮತ್ತು ಫ್ರಾನ್ಸ್ ಓಕೆ ಸೊ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಅಂದ್ರೆ ಇದೆ ಸೊ ಆ ತರ ಹೇಳಲ್ಲ ನಾನು ಸೊ ವೆರಿ ಸ್ಪೀಡ್ ಆಗಿ ಹೇಳ್ತೀನಿ ತುಂಬಾ ಡೇಟಾ ಇದೆ ಸೊ ಡಿಸ್ಕಸ್ ಮಾಡೋದಕ್ಕೆ ಬರ್ಕೊಂಡು ಹೋಗ್ಬೇಕಷ್ಟೇ ನೀವು ಬೇಗ ಬೇಗ ಓಕೆನಾ ನೆಕ್ಸ್ಟ್ ರೆಸಿಡೆನ್ಷಿಯಲ್ ಸೆಕ್ಟರ್ ಏನಿದೆ ಅಲ್ಲ ತುಂಬಾ ಜಾಸ್ತಿ ಪೊಲ್ಯೂಷನ್ ಆಗ್ತಾ ಇರೋದು ನಮ್ಗೆ ಎಲ್ಲಿಂದ ಅಂತ ಅಂದ್ರೆ ರೆಸಿಡೆನ್ಷಿಯಲ್ ಸೆಕ್ಟರ್ ಇಂದ ರೆಸಿಡೆನ್ಷಿಯಲ್ ಸೆಕ್ಟರ್ ಇಂದ ಅಂದ್ರೆ ಲೈಕ್ ಈಗ ನಾವು ಸೌದೆ ಒಲೆ ಬಳಸೋದಿರ್ಬೋದು ಅಥವಾ ಬೇರೆ ಬೇರೆ ಲೈಕ್ ವೆಹಿಕಲ್ಸ್ ಗಳನ್ನ ಬಳಸೋದಿರ್ಬೋದು ಈ ತರ ಏನಿದೆಯಲ್ಲ ಈ ರೆಸಿಡೆನ್ಷಿಯಲ್ ಸೆಕ್ಟರ್ಸ್ ಇಂದ ಏನಾಗ್ತಾ ಇದೆ ಸೊ ಲೈಕ್ ಕಾರ್ಬನ್ ಎಮಿಷನ್ ತುಂಬಾ ಜಾಸ್ತಿ ಆಗ್ತಿದೆ ಎಷ್ಟಿದೆ ಅಂದ್ರೆ ಆಲ್ಮೋಸ್ಟ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಅಷ್ಟು ರೆಸಿಡೆನ್ಷಿಯಲ್ ಸೆಕ್ಟರ್ ಇಂದಾನೇ ಇದೆ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಇಂದ ಇಪ್ಪತ್ತೆರಡು ಪರ್ಸೆಂಟ್ ಇದೆ ಡೀಸೆಲ್ ವೆಹಿಕಲ್ ಇಂದ ಹದಿನೇಳು ಪರ್ಸೆಂಟ್ ಇದೆ ಸೊ ಇನ್ನು ಸ್ವಲ್ಪ ಓಪನ್ ಬರ್ನಿಂಗ್ ಇಂದ ಹನ್ನೆರಡು ಪರ್ಸೆಂಟ್ ಇದೆ ಸೊ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡೋದು ಯಾವುದು ಅಂದ್ರೆ ರೆಸಿಡೆನ್ಶಿಯಲ್ ಸೆಕ್ಟರ್ ಸೊ ಕ್ವಶನ್ ಹೆಂಗ್ ಬೇಕಾದ್ರೂ ಕೇಳ್ಬೋದು ಹೆಂಗೆ ಅಂತ ಅಂದ್ರೆ ಸೊ ಯಾವ ಕ್ಷೇತ್ರ ಅತಿ ಹೆಚ್ಚು ಎಮಿಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಜೋಡ್ಸಿ ಅಂತ ಹೇಳ್ಬಿಟ್ಟು ನಾಲ್ಕೈದು ಆಪ್ಷನ್ ಕೊಡ್ಬೋದು ಓಕೆನಾ ಸೊ ಕೊಟ್ಬಿಟ್ಟು ನಿಮ್ಗೆ ಏನ್ ಮಾಡ್ಬೋದು ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಕೇಳಬಹುದು ಅವಾಗ ನಿಮ್ಗೆ ಗೊತ್ತಿರ್ಬೇಕು ರೆಸಿಡೆನ್ಶಿಯಲ್ ಸೆಕ್ಟರ್ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬಿಟ್ಟು ನೀವು ನೈನ್ಟೀನ್ ನೈನ್ಟಿ ಒನ್ ಇಂದ ಓದ್ಕೊಂಬಂದ್ರೆ ನಿಮ್ಗೆ ಬಹಳಷ್ಟು ಎನ್ವಿರಾನ್ಮೆಂಟ್ ಟಾಪಿಕ್ಸ್ ಕವರ್ ಆಗುತ್ತೆ ಏನು ಅಂತಂದ್ರೆ ಕ್ಯೋಟೊ ಪ್ರೋಟೋಕಾಲ್ ಮಾಂಟ್ರಿಯಲ್ ಪ್ರೋಟೋಕಾಲು ಮಾರ್ಕೇಶ್ ಅಕಾರ್ಡ್ ಓಕೆ ಸೊ ಈ ತರ ಬಹಳಷ್ಟು ಪ್ರೋಟೋಕಾಲ್ಸ್ ಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ಯು ಎನ್ ಎಫ್ ಟ್ರಿಪಲ್ ಸಿ ರಿಲೇಟೆಡ್ ಓಕೆನಾ ಸೊ ಅವನ್ನೆಲ್ಲ ಓದ್ಕೊಂಬಂದ್ರೆ ನಿಮ್ಗೆ ಎನ್ವಿರಾನ್ಮೆಂಟ್ ಟಾಪಿಕ್ ಕವರ್ ಆಗೋಗ್ಬೋದು ಸರ್ ಇಷ್ಟೇನಾದ್ರೆ ಬರ್ತಾನೆ ಇರ್ತಾವ ಇವು ಓಕೆ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ ಕ್ಯೂಟೋ ಪ್ರೋಟೋಕಾಲ್ ಬಗ್ಗೆನು ಬರುತ್ತೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಬಗ್ಗೆನೂ ಬರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಕರೆಂಟ್ ಅಫೇರ್ಸ್ ಅಲ್ಲಿ ಅಲ್ಲಿ ಏನೇನ್ ಬರುತ್ತೋ ಅಷ್ಟನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ ಈಗ ನಾನು ಅದನ್ನೆಲ್ಲ ಹೇಳ್ಕೊಂಡ್ ಕುತ್ಕೊಂಡೆ ಅಂತ ಅಂದ್ರೆ ನಿಮ್ಗೆ ಕರೆಂಟ್ ಅಫೇರ್ಸ್ ಒಂದ್ ತಿಂಗ್ಳು ಹೇಳೋದಕ್ಕಾಗಲ್ಲ ಆಯ್ತಾ ಏನು ಅಂತಂದ್ರೆ ಒಂದ್ ನಾಲ್ಕು ದಿವಸದ್ ಹೇಳ್ಬೋದು ಅಷ್ಟೇನೇ ಸೊ ಅದಕ್ಕೆ ಕರೆಂಟ್ ಅಫೇರ್ಸ್ ನ ಕರೆಂಟ್ ಅಫೇರ್ಸ್ ತರಾನೇ ಡಿಸ್ಕಸ್ ಮಾಡ್ ಸ್ಟಾರ್ಟಿಂಗ್ ತರ ಡಿಸ್ಕಸ್ ಮಾಡೋದು ಬೇಡ ಅಂತ ಹೇಳ್ಬೋದು ಸೊ ನಿಮ್ಮ ಡೌಟ್ಸ್ ಗಳು ಇದ್ರೆ ಕೇಳ್ಕೊಂಡೋಗಿ ಅದನ್ನ ಕ್ಲಾರಿಫೈ ಮಾಡ್ಕೊಂಡು ಹೋಗ್ತೀನಿ ಇಲ್ಲ ಹ್ಮ್ ಹಾ ಲೈಕ್ ಪೊಲ್ಯೂಷನ್ಸ್ ನ ಕಂಟ್ರೋಲ್ ಮಾಡೋದು ಹೆಂಗೆ ಅಂತನಾ ಅದಕ್ಕೋಸ್ಕರ ಏರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಇರೋದು ಏರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಏನು ಅಂತ ಅಂದ್ರೆ ಲೈಕ್ ಫ್ಯಾಕ್ಟ್ರೀಸು ಇಷ್ಟೇ ಪ್ರಮಾಣದಂತ ಪಾರ್ಟಿಕ್ಯುಲೇಟ್ ನ ಎಮಿಟ್ ಮಾಡ್ಬೇಕು ಅದಾದ್ಮೇಲೆ ಎಮಿಷನ್ ಇಷ್ಟೇ ಇರಬೇಕು ಅಂತ ಹೇಳ್ಬಿಟ್ಟು ಸ್ಟ್ಯಾಂಡರ್ಡ್ಸ್ ಇದಾವೆ ಅದು ಬೇಡ ನಮಗೆ ಅಥ್ವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೇನು ಕೇಳಲ್ಲ ಇಂಡಸ್ಟ್ರಿಗೋಸ್ಕರ ಮಾಡಲ್ಲಪ್ಪ ಯಾಕೆ ಮಾಡಲ್ಲ ಅಂತ ಅಂದ್ರೆ ಸೊ ಇಂಡಸ್ಟ್ರೀಸ್ ಮಾಡಿದ್ರೆ ಲೈಕ್ ನಿಮ್ಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರಲ್ಲ ಆಯ್ತಾ ಸೊ ನೀವು ಇಂಡಸ್ಟ್ರೀಸ್ ರಿಕ್ರೂಟ್ ಮಾಡ್ತಿದ್ದೀರಾ ರಿಸ್ಟ್ರಿಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಆಲ್ರೆಡಿ ಎಂಪ್ಲಾಯ್ಮೆಂಟ್ ರೇಷ್ಯೋ ಇದೆಲ್ಲ ಕಡಿಮೆ ಆಗಿದೆ ಇನ್ನೂ ಅದಕ್ಕೆ ರಿಸ್ಟ್ರಿಕ್ಟ್ ಮಾಡ್ತಿದೀವಿ ಅಂತ ಅಂದ್ರೆ ಯಾರು ನ ಸೆಟ್ ಅಪ್ ಮಾಡಲ್ಲ ಇಂಡಸ್ಟ್ರೀಸ್ ಸೆಟ್ ಅಪ್ ಮಾಡಲಿಲ್ಲ ಅಂತ ಅಂದ್ರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಲ್ಲ ಸೊ ಹಾಗಾಗಿ ಇಂಡಸ್ಟ್ರೀಸಿಗೆ ಎಮಿಷನ್ ಬಗ್ಗೆ ತುಂಬಾ ಸ್ಟ್ರಿಂಜೆಂಟ್ ಮೆಜರ್ಸ್ ತಗೊಳ್ಳಲ್ಲ ಗೌರ್ಮೆಂಟ್ ಅಲ್ಲಿ ಕೆಮಿಕಲ್ ಏನಾದ್ರೂ ಅದರಿಂದ ರಿಲೀಸ್ ಆಗ್ತಾ ಇದೆ ಅಂತ ಅಂದ್ರೆ ಓಕೆನಾ ತುಂಬಾ ಕೆಮಿಕಲ್ ರಿಲೀಸ್ ಆಗ್ತಾ ಇದೆ ಅಂತ ಅಂದ್ರೆ ಅವಾಗ ಮಾಡ್ತಾರೆ ಎಸ್ಪೆಷಲಿ ಮೀಥೇನ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ ಯಾಕಂದ್ರೆ ಮೀಥೇನ್ ಇಸ್ ವೆರಿ ಹಾರ್ಮ್ಫುಲ್ ಗ್ರೀನ್ ಹೌಸ್ ಗ್ಯಾಸ್ ಓಕೆ ಸೊ ಅದಕ್ಕೋಸ್ಕರ ಮೀಥೇನ್ ನ ಯಾವ್ದಾದ್ರು ಕಂಪ್ನಿ ರಿಲೀಸ್ ಮಾಡ್ತಾ ಇದೆ ಅಂತ ಅಂದ್ರೆ ಸೊ ಅದನ್ನ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಎಸ್ಪೆಷಲಿ ಯೂರಿಯಾ ಪ್ರೊಡ್ಯೂಸಿಂಗ್ ಫ್ಯಾಕ್ಟ್ರೀಸ್ ಏನಿರುತ್ತಲ್ಲ ಇಂಡಸ್ಟ್ರೀಸ್ ಯೂರಿಯಾನೆಲ್ಲ ಮಾಡ್ತೀವಲ್ವಾ ಯೂರಿಯಾ ಮತ್ತೆ ಎನ್ ಪಿ ಎಲ್ಲ ಮಾಡ್ತೀವಲ್ವಾ ಸೊ ಈ ಫ್ಯಾಕ್ಟ್ರೀಸ್ ಗೆ ಲೈಕ್ ಸ್ಟ್ಯಾಂಡರ್ಡ್ ನ ಸೆಟ್ ಮಾಡಿರ್ತಾರೆ ಸೊ ಇಷ್ಟೇ ನ ನೀವು ಎಮಿಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೊ ಅದ್ಬಿಟ್ರೆ ಲೈಕ್ ಪರ್ಟಿಕ್ಯುಲರ್ ಆಗಿ ಆತರ ಸ್ಕೀಮ್ಸ್ ಏನ್ ಮಾಡಿಲ್ಲ ಅದಕ್ಕೋಸ್ಕರ ಏನ್ ಮಾಡಿದಾರೆ ಹ್ಮ್ ಕಾರ್ಬನ್ ಕ್ರೆಡಿಟ್ ರೇಟಿಂಗ್ ಅಂತ ಹೇಳ್ಬಿಟ್ಟು ನೀವು ಜಿಯೋಗ್ರಫಿನಲ್ಲಿ ಓದ್ಬೇಕು ಇವನ್ನೆಲ್ಲ ಸರಿ ಕೇಳ್ಬೇಕು ಕಾರ್ಬನ್ ಕ್ರೆಡಿಟ್ ರೇಟಿಂಗ್ ಅಂದ್ರೆ ಏನು ಕಾರ್ಬನ್ ಸೀಕ್ವಿಸ್ಟೇಷನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಓಕೆನಾ ಈಗ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ದೊಡ್ಡ ದೊಡ್ಡ ಓಷನ್ಸ್ ಇದಾವೆ ದೊಡ್ಡ ದೊಡ್ಡ ಓಷನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಾರ್ಬನ್ ನ ಟ್ರಾಪ್ ಮಾಡ್ತಾರೆ ಕಾರ್ಬನ್ ನ ಟ್ರಾಪ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಸಮುದ್ರದೊಳಗಡೆ ಹೋಗಿ ಕಾರ್ಬನ್ ನ ಊತಾಕ್ ಬರ್ತಾರೆ ಓಕೆ ಸೊ ಅದಕ್ಕೆ ಅಂತ ಅಂದ್ರೆ ಇಷ್ಟು ರೇಟಿಂಗ್ ಅಂತ ಹೇಳಿ ಕೊಡ್ತಾರೆ ಅಂದ್ರೆ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿಗೆ ಇಷ್ಟು ದುಡ್ಡು ಅಂತ ಹೇಳಿ ಅಲೋಕೇಟ್ ಮಾಡೋದು ಎಲ್ಲಿ ಮಾಡ್ತಾರೆ ಅಂತ ಅಂದ್ರೆ ಇಲ್ಲೇ ಮಾಡ್ತಾರೆ ಯು ಎನ್ ಎಫ್ ಟ್ರಿಪಲ್ ಸಿ ನಲ್ಲಿ ಸೊ ಏನ್ ಮಾಡ್ತಾರೆ ಅಂದ್ರೆ ಆ ತರ ಯಾವ್ದಾದ್ರು ಕಾರ್ಬನ್ ಸಿಕ್ವಿಸ್ಟೇಷನ್ ನ ಮಾಡ್ತಾ ಇದೆ ದೇಶ ಅಂತ ಅಂದ್ರೆ ಆ ದೇಶಗಳಿಗೆ ಕ್ರೆಡಿಟ್ ನ ಕೊಡ್ತಾರೆ ಬಹಳಷ್ಟು ಓಕೆ ಸೊ ಅವೆಲ್ಲ ನೀವು ನಲ್ಲಿ ಓದ್ಬೋದು ಕಾರ್ಬನ್ ಕ್ರೆಡಿಟ್ ಅಂತಾನೆ ಒಂದು ಸಪ್ರೇಟ್ ಟಾಪಿಕ್ ಇದೆ ಸೊ ಅದನ್ನ ಓದಿ ಕಾರ್ಬನ್ಸ್ ಇಕ್ವೆಸ್ಟ್ರೇಷನ್ ಅಂದ್ರೆ ಏನು ಅಂತ ಹೇಳ್ಬೋದು ನಂಗ್ ಟೈಮ್ ಆದ್ರೆ ಡೆಫಿನೆಟ್ಲಿ ಆ ತರ ಒಂದ್ ಟಾಪಿಕ್ ಬಂದ್ರೆ ಅದನ್ನ ಡಿಸ್ಕಸ್ ಮಾಡಣ ಬಟ್ ಈಗ ನಾನು ಅದನ್ನ ಡಿಸ್ಕಸ್ ಮಾಡ್ತೀನಿ ಅಂದ್ರೆ ಟಾಪಿಕ್ ಇಂದ ಡಿವಿಯೇಟ್ ಆಗಿ ಹೋಗ್ಬಿಡ್ತೀವಿ ಆಯ್ತಾ ನೆಕ್ಸ್ಟ್ ಮೋಹಿನಿ ಆಟಮ್ ನ್ಯೂಸ್ ಅಲ್ಲಿತ್ತು ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ಅಂದ್ರೆ ಸೊ ಮೇಲ್ ಓಕೆ ಸೊ ಪರ್ಫಾರ್ಮ್ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಲೈಕ್ ಮೋಹಿನಿ ಅಲ್ಲಿ ಇತ್ತು ಬಟ್ ಈಗ ಏನು ಅಂತ ಅಂದ್ರೆ ಅದನ್ನ ಕೇರಳ ಕೋಟ್ ಏನ್ ಮಾಡಿದ್ರೆ ಮೇಲ್ ಕೂಡ ಪರ್ಫಾರ್ಮ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ರು ಮೋಹಿನಿ ಆಟಮ್ ಇಸ್ ಅ ಕ್ಲಾಸಿಕಲ್ ಡ್ಯಾನ್ಸ್ ಆಫ್ ಕೇರಳ ಸೊ ಏನಕ್ಕೆ ಈ ಡ್ಯಾನ್ಸ್ ನ ಮಾಡ್ತಾರೆ ಅಂತ ಅಂದ್ರೆ ಕೇರಳದಲ್ಲಿ ಕೋಕೋನಟ್ ಟ್ರೀಸ್ ಏನಿದೆಯಲ್ಲ ಅದು ತುಂಬಾ ಜಾಸ್ತಿ ಇದೆ ಕೋಕೋನಟ್ ಟ್ರೀಸ್ ಗಾಳಿ ಬಂದಾಗ ಹೆಂಗೆ ಮೂವ್ಮೆಂಟ್ ಇರುತ್ತಲ್ಲ ಅದ್ರದ್ದು ಸೊ ಅದೇ ರೀತಿ ಡ್ಯಾನ್ಸ್ ಮೂವ್ಮೆಂಟ್ಸ್ ಇರುತ್ತೆ ಇವ್ರದ್ದು ಅಂತ ಹೇಳ್ಬಿಟ್ಟು ಮೋಹಿನಿ ಆಟ್ದು ಎಲ್ ಬರ್ದಿದ್ದಾರೆ ಸರ್ ಇವನ್ನೆಲ್ಲ ಅಂತಂದ್ರೆ ನಿತಿನ್ ಸಿಂಗಾನಿ ಅಂತ ಒಂದು ಬುಕ್ ಇದೆ ಸೊ ಅಲ್ಲಿ ನೋಡ್ಬೋದು ನೀವು ಓಕೆನಾ ಸೊ ಮೋಹಿನಿ ಆಟಂ ಬಗ್ಗೆ ಒಂದ್ ನಾಲ್ಕು ಪೇಜ್ ಬರ್ದಿದ್ದಾರೆ ಫೋರ್ ಪೇಜಸ್ ಸೊ ಅದರಲ್ಲಿ ಮೋಹಿನಿ ಆಟಂನ ಹೆಂಗೆ ಆಡ್ತಾರೆ ಯಾವ ತರ ಡ್ಯಾನ್ಸ್ ಸ್ಟೈಲ್ಸ್ ಇರುತ್ತೆ ಯಾವ ತರ ಡ್ಯಾನ್ಸ್ ಮೂವ್ಸ್ ಇರುತ್ತೆ ಎಲ್ಲಾನು ಬರ್ದಿದ್ದಾರೆ ಸೊ ಅವ್ರ ಅಟೈರ್ ಏನು ಏನೇನು ತಗೋತಾರೆ ಸೊ ಎಲ್ಲಾನು ಬರ್ದಿದ್ದಾರೆ ಅಟೈರ್ ಅಂದ್ರೆ ಏನ್ ಡ್ರೆಸ್ ಹಾಕೋತಾರೆ ಸೊ ಆ ಡ್ಯಾನ್ಸ್ ಮಾಡುವಾಗ ಅಂತ ಎಲ್ಲ ಸೊ ನಾಟ್ಯಶಾಸ್ತ್ರದಲ್ಲಿ ಇದೆಯಾ ಅಂದ್ರೆ ಎಸ್ ನಾಟ್ಯಶಾಸ್ತ್ರದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಕ್ಲಾಸಿಕಲ್ ಡ್ಯಾನ್ಸ್ ಇದೆ ಇಂಡಿಯಾದಲ್ಲಿ ಎಷ್ಟು ಕ್ಲಾಸಿಕಲ್ ಡ್ಯಾನ್ಸ್ ಇದೆ ಏಟ್ ಕ್ಲಾಸಿಕಲ್ ಡ್ಯಾನ್ಸ್ ಇದೆ ಓಕೆ ಸೊ ಎಂಟು ಕ್ಲಾಸಿಕಲ್ ಡ್ಯಾನ್ಸ್ ಇದೆ ಇಂಡಿಯಾದಲ್ಲಿ ಎಂಟು ಸಹ ನಿಮಗೆ ಗೊತ್ತಿರಬೇಕು ಕರ್ನಾಟಕದ ಯಾವುದೋ ಕ್ಲಾಸಿಕಲ್ ಡ್ಯಾನ್ಸು ಯಕ್ಷಗಾನ ಇಸ್ ಎ ಕ್ಲಾಸಿಕಲ್ ಡ್ಯಾನ್ಸ್ ಯಕ್ಷಗಾನ ಇಸ್ ಎ ಫೋಕ್ ಡ್ಯಾನ್ಸ್ ಓಕೆ ಯಕ್ಷಗಾನ ಇಸ್ ನಾಟ್ ಎ ಕ್ಲಾಸಿಕಲ್ ಡ್ಯಾನ್ಸ್ ಎಷ್ಟು ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಇದಾವೆ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಎಷ್ಟು ಸೊ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆರು ಓಕೆ ಸೊ ಅದೇ ರೀತಿ ಎಷ್ಟೊಂದು ಲ್ಯಾಂಗ್ವೇಜಸ್ ಇದಾವಲ್ವಪ್ಪ ಇಪ್ಪತ್ತೆರಡು ಶೆಡ್ಯೂಲ್ ಲ್ಯಾಂಗ್ವೇಜಸ್ ಇದಾವೆ ಪ್ರತಿ ಒಂದ್ ಮೂವತ್ತು ಕಿಲೋಮೀಟರ್ ಒಂದು ಲ್ಯಾಂಗ್ವೇಜಸ್ ಚೇಂಜ್ ಆಗ್ತಾ ಇರುತ್ತೆ ಸೊ ಹೇಳಿದ್ ಹೆಂಗಿತ್ತು ಅಂತ ಅಂದ್ರೆ ಸರ್ ತುಳು ಆಯ್ತಾ ಇದೇ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಕ್ಕಾಗತ್ತಾ ನೋ ದೇರ್ ಆರ್ ಓನ್ಲಿ ಸಿಕ್ಸ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಲ್ವಾ ಅದೇ ರೀತಿ ಎಷ್ಟು ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಇದೆ ಅಂತ ಕ್ಲಾಸಿಕಲ್ ಡ್ಯಾನ್ಸಸ್ ಇದೆ ಅಂದ್ರೆ ಎಂಟು ಕ್ಲಾಸಿಕಲ್ ಡ್ಯಾನ್ಸಸ್ ಇದೆ ಕರ್ನಾಟಕದಿಂದ ಯಾವ್ದಾದ್ರು ಇದೆಯಾ ಯಾವ್ದಾದ್ರು ರೀತಿಯ ಕರ್ನಾಟಕದಿಂದ ಭರತನಾಟ್ಯ ತಮಿಳ್ನಾಡು ಓಕೆ ಭರತನಾಟ್ಯ ಫ್ರಮ್ ತಮಿಳ್ನಾಡು ನೋಡಿ ಏಟ್ ಕ್ಲಾಸಿಕಲ್ ಡ್ಯಾನ್ಸಸ್ ಇದೆ ಯಾವ್ದು ಅಂತ ಹೇಳಿ ನೋಡ್ಕೋಬೇಡಿ ಓಕೆ ಸೊ ಭರತನಾಟ್ಯಂ ತಮಿಳ್ನಾಡು ಕಥಕ್ ಕೇರಳ ಕೇರ್ಳ ಕೂಚಿಪುಡಿ ಆಂಧ್ರ ಪ್ರದೇಶ್ ಒಡಿಸ್ ಒಡಿಸಾ ಕಥಕ್ ಉತ್ತರ ಪ್ರದೇಶ್ ಮೊಯ್ನಿಯಾಟಮ್ ಕೇರಳ ಸತಾರಿಯಾ ಅಸ್ಸಾಂ ಮಣಿಪುರಿ ಮಣಿಪುರ್ ಸೊ ಇಷ್ಟು ಕ್ಲಾಸಿಕಲ್ ಡ್ಯಾನ್ಸಸ್ ಇದಾವೆ ಸೊ ಯಾರು ರೆಕಗ್ನೈಸ್ ಮಾಡ್ತಾರೆ ಇದು ಕ್ಲಾಸಿಕಲ್ ಡಾನ್ಸ್ ಅಲ್ವಾ ಅಂತ ಹೇಳ್ಬಿಟ್ಟು ಸಂಗೀತ್ ನಾಟಕ ಅಕಾಡೆಮಿ ಅಂತ ಹೇಳ್ಬಿಟ್ಟು ಸೊ ಯಾರ ಅಲ್ಲಿ ಇದೆ ಅಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಲ್ಲಿ ಒಂದ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡುತ್ತೆ ಯಾವುದು ಅಂದ್ರೆ ಸಂಗೀತ್ ನಾಟಕ ಅಕಾಡೆಮಿ ಅಂತ ಹೇಳ್ಬಿಟ್ಟು ಸೊ ಅವರು ಈ ಕ್ಲಾಸಿಕಲ್ ಡ್ಯಾನ್ಸಸ್ ನ ರೆಕಗ್ನೈಸ್ ನೆಕ್ಸ್ಟ್ ಜೆ ಟ್ಯಾಕ್ ಫಾರ್ ಮಜುಲಿ ಮಾಸ್ ಅಂತ ಹೇಳ್ಬಿಟ್ಟು ಮಜಲಿ ಮಾಸ್ ಆಫ್ ಅಸ್ಸಾಂ ಸೊ ಮಜುಲಿ ಗೊತ್ತಲ್ವಾ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರ್ ಅಂಡ್ ಐಲ್ಯಾಂಡ್ ವರ್ಡ್ಸ್ ಲಾರ್ಜೆಸ್ಟ್ ರಿವರ್ ಅಂಡ್ ಐಲ್ಯಾಂಡ್ ಅಂತ ಹೇಳ್ಬಿಟ್ಟು ಮಜುಲಿ ಅನ್ನೋ ಪ್ಲೇಸ್ ಅಲ್ಲಿ ಏನ್ ಮಾಡ್ತಿದಾರೆ ಮಾಸ್ಕ್ ಮಾಡ್ತಿದಾರೆ ಅಂತೆ ಈ ಮಾಸ್ಕ್ ಏನು ಅಂತ ಅಂದ್ರೆ ಹೇಗಿರುತ್ತೆ ಅಂತಂದ್ರೆ ಸರ್ ನಾವು ಇದಕ್ ಹಾಕೋತೀವಲ್ಲ ಕರೋನಾ ಮಾಸ್ಕ್ ಆತರ ಮಾಸ್ಕ್ ಅಲ್ಲ ತರ ಮಾಸ್ಕ್ ಇರುತ್ತೆ ಅಂತ ಅಂದ್ರೆ ಲೈಕ್ ಯಕ್ಷಗಾನದಲ್ಲಿ ಹಾಕೋತಾರಲ್ಲ ಸೊ ಆತರ ಮಾಸ್ಕ್ ಸೊ ಇವೆಲ್ಲ ಏನ್ ಡಿಪಿಕ್ಟ್ ಮಾಡುತ್ತೆ ಅಂತ ಅಂದ್ರೆ ಒಬ್ಬೊಂದು ದೇವರುಗಳನ್ನ ಡಿಪಿಕ್ಟ್ ಅಂದ್ರೆ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗಾಡ್ಸ್ ಏನಿರುತ್ತಲ್ಲ ಅದನ್ನ ಡಿಪಿಕ್ಟ್ ಮಾಡುತ್ತೆ ಸೊ ಈ ತರ ಮಾಸ್ಕ್ ಗಳನ್ನ ಮಾಡ್ತಾರಂತೆ ಎಲ್ಲಿ ಅಂತ ಅಂದ್ರೆ ಮಜುಲಿ ಅನ್ನೋ ಪ್ಲೇಸ್ ಅಲ್ಲಿ ಸೊ ಇವ್ರು ಯಾವ ಟ್ರೆಡಿಷನ್ ನ ಫಾಲೋ ಮಾಡ್ತಾರೆ ಅಂದ್ರೆ ನಿಯೋ ವೈಷ್ಣವೇ ಟ್ರೆಡಿಷನ್ ನ ಫಾಲೋ ಮಾಡ್ತಾರೆ ಸೊ ಎಷ್ಟನೇ ಸೆಂಚುರಿನಲ್ಲಿ ಶುರು ಮಾಡಿದ್ರು ಅಂದ್ರೆ ಸಿಕ್ಸ್ಟೀನ್ತ್ ಸೆಂಚುರಿನಲ್ಲೇ ಇದನ್ನ ಶುರು ಮಾಡಿದ್ರಂತೆ ಸೊ ಈ ನಿಯೋ ವೈಷ್ಣವೇಟ್ ಟ್ರೆಡಿಷನ್ ನ ಶುರು ಮಾಡಿದವರು ಯಾರು ಅಂದ್ರೆ ಶಂಕರ ದೇವ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಕ್ವಶನ್ ಕೇಳಿದಾರ ಅಂದ್ರೆ ತುಂಬಾ ಸತಿ ಕ್ವಶನ್ ಕೇಳಿದಾರೆ ನಿಯೋ ವೈಷ್ಣವೇಟ್ ಫಾಲೋವರ್ ಯಾರು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸೊ ಇವ್ರ ಹೆಸರು ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು ನಿಮ್ಗೆ ಶ್ರೀಮಂತ ಶಂಕರ ದೇವ ಅಂತ ಹೇಳ್ಬಿಟ್ಟು ಸೊ ನೀವು ಲೈಕ್ ದ್ವೈತ ಫಿಲಾಸಫಿ ಅದ್ವೈತ ಫಿಲಾಸಫಿ ವಿಶಿಷ್ಟ ಅದ್ವೈತ ಫಿಲಾಸಫಿ ಶಕ್ತಿ ಅದ್ವೈತ ಫಿಲಾಸಫಿ ಇದನ್ನೆಲ್ಲ ಓದ್ತಿರಲ್ವಾ ಅದೇ ರೀತಿ ನೀವೋ ವೈಷ್ಣವೇ ಟ್ರಿಫಾರ್ಮರ್ ರಿಫಾರ್ಮರ್ ಯಾರು ಅಂತ ಅಂದ್ರೆ ಶಂಕರ ದೇವ ಅಂತ ಹೇಳ್ಬಿಟ್ಟು ಟ್ರಿಪ್ಸ್ ಅಂದ್ರೆ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳ್ಬಿಟ್ಟು ಟ್ರೈಡ್ ಟ್ರೇಡ್ ರಿಲೇಟೆಡ್ ಇಂಟೆಲೆಚುವಲ್ ಪ್ರಾಪರ್ಟಿ ರೈಟ್ಸ್ ಸೊ ಟ್ರಿಪ್ಸ್ ಯಾವ್ದ್ರಲ್ಲಿ ಬರುತ್ತೆ ಡಬ್ಲ್ಯೂ ಟಿಒ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಡಬ್ಲ್ಯೂ ಟಿಒ ಬರುತ್ತೆ ಓಕೆನಾ ಸೊ ಐ ಪಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಇಂಡಿಯಾದಲ್ಲಿ ಓಕೆ ಚೆನ್ನೈಲ್ಲಿದೆ ಡಬ್ಲ್ಯೂ ಇಸ್ ಯಾವ ಅಗ್ರಿಮೆಂಟು ಹ್ಮ್ ಡಂಕನ್ ಅಗ್ರಿಮೆಂಟಾ ಓಕೆ ಸೊ ಯಾವ ಅಗ್ರಿಮೆಂಟು ನೋಡಿ ನೈನ್ಟೀನ್ ನೈಂಟಿ ಫೈವ್ ಸಾವಿರದ ಒಂಬೈನೂರ ತೊಂಬತ್ತೈದು ಬ್ರಿಟನ್ ವುಡ್ಸ್ ಅಗ್ರಿಮೆಂಟ್ ಏನಕ್ಕೆ ಬ್ರಿಟನ್ ವುಡ್ಸ್ ಅಗ್ರಿಮೆಂಟ್ ಬ್ರಿಟನ್ ವುಡ್ ಅಗ್ರಿಮೆಂಟ್ ಬ್ರಿಟನ್ಸ್ ವುಡ್ ಅಗ್ರಿಮೆಂಟ್ ಏನಕ್ಕೆ ಮನೆಗೆ ಹೋಗಿ ನೋಡಿ ಆಯ್ತಾ ಬರ್ಕೊಳ್ಳಿ ಬ್ರಿಟನ್ಸ್ ವುಡ್ ಅಗ್ರಿಮೆಂಟ್ ಏನಕ್ಕೆ ಅಂತ ಹೇಳ್ಬಿಟ್ಟು ಬ್ರಿಟನ್ ಅಲ್ಲ ಬ್ರಿಟನ್ಸ್ ಓ ಎನ್ ಬ್ರಿಟನ್ಸ್ ವುಡ್ ಅಗ್ರಿಮೆಂಟ್ ಸೊ ಏನಕ್ಕೆ ನೋಡೋಕೆ ಹೇಳ್ತೀನಿ ನಿಮ್ಗೆ ಅಂತಂದ್ರೆ ಸರ್ ನೀವೇ ಹೇಳ್ಬೋದಲ್ಲ ಅಂತ ಅಂದ್ರೆ ಹೇಳ್ಬೋದು ಅದೊಂದಕ್ಕೆ ಮಾತ್ರ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ ಬಟ್ ನೀವು ಹೋಗಿ ಮನೆಗೆ ಹೋಗಿ ತುಂಬಾ ಈಗರ್ ಇದ್ದೀರಾ ಓದ್ಲೇಬೇಕು ಎಕ್ಸಾಮ್ ಪಾಸ್ ಆಗ್ಲೇಬೇಕು ಅಂತ ಈ ಬ್ರಿಟನ್ಸ್ ಹುಡ್ ಅಗ್ರಿಮೆಂಟ್ ಅಂತ ಹೊಡೆದ ತಕ್ಷಣ ಅದ್ರ ರಿಲೇಟೆಡ್ ಬಹಳಷ್ಟು ವಿಷಯಗಳು ನಿಮ್ಗೆ ಕಣ್ಮುಂದೆ ಬರುತ್ತೆ ಸೊ ಅವಾಗ ಏನ್ ಮಾಡ್ತೀರಾ ಆ ಸುತ್ತಮುತ್ತ ಇರೋವಂಥ ಡೇಟಾನು ಒಂದ್ಸತಿ ಕಣ್ಮುಂದೆ ಬರುತ್ತೆ ನಿಮ್ಗೆ ಸೊ ಅವಾಗ ಏನಾಗುತ್ತೆ ಸೊ ಎಕ್ಸಾಮ್ಸ್ ಕ್ಲಿಯರ್ ಆಗೋದು ಬಹಳ ಈಸಿ ಆಗುತ್ತೆ ಸೊ ನಾ ಆನ್ಸರ್ ಹೇಳಿದ್ರೆ ಅದನ್ನ ಬರ್ಕೊಂಡು ಹೋಯ್ತೀರ ಅಷ್ಟೇ ನಾನು ಇಲ್ಲಿಂದ ನಾ ನೆಕ್ಸ್ಟ್ ರೂಪಾ ತರ್ಕಾಸಿ ಅಂತ ಹೇಳ್ಬಿಟ್ಟು ಇದಕ್ಕೂ ಸಹ ಜಿ ಐ ಟ್ಯಾಕ್ ಸಿಕ್ಕಿದೆ ಸೊ ಯಾವ ಸ್ಟೇಟ್ದು ಇದು ಅಂತ ಅಂದ್ರೆ ಸೊ ಒಡಿಶಾ ಸೊ ಈ ಸಿಲ್ವರ್ ಅಲ್ಲಿ ಮಾಡ್ತಾರಂತೆ ಫಿಲಿಗ್ರಿ ಅಂತ ಹೇಳ್ಬಿಟ್ಟು ಕರಿತೀವಿ ಇದನ್ನ ಫಿಲಿಗ್ರಿ ಅಂತ ಅಂದ್ರೆ ಹ್ಯಾಂಡಿಕ್ರಾಫ್ಟ್ ಸೇಂದ್ರಲ್ಲಿ ಮಾಡ್ತಾರೆ ಅಂದ್ರೆ ಸಿಲ್ವರ್ ಅಲ್ಲಿ ಅಂತ ನೆಕ್ಸ್ಟ್ ಸಾಬರ್ಮತಿ ಆಶ್ರಮ ರೀಡೆವಲಪ್ಮೆಂಟ್ ಮಾಡೋಣ ಅಂತ ಹೇಳಿ ಮೋದಿ ಹೇಳಿದರಂತೆ ಸೊ ಹಾಗಾಗಿ ನ್ಯೂಸ್ ಇದೆ ಸಬರಮತಿ ಆಶ್ರಮ ಬಗ್ಗೆ ಮಾಡರ್ನ್ ಹಿಸ್ಟ್ರಿನಲ್ಲಿ ಓದಿರ್ತೀರಾ ನೀವು ಇನ್ ಡೀಟೇಲ್ ಆಗಿ ಗಾಂಧೀಜಿಯವರ ಆಶ್ರಮ ಸೊ ಇದನ್ನ ರೀಡೆವಲಪ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮೋದಿ ಅವರು ಹೇಳಿದಾರಂತೆ ಸೊ ಅದಕ್ಕೋಸ್ಕರ ನ್ಯೂಸ್ ಅಲ್ಲಿ ಇದೆ ಸೊ ಇದ್ರ ಬಗ್ಗೆ ನೋಡ್ಕೊಳ್ಳಿ ಅಷ್ಟೇ ಸಾಬರಮತಿ ಆಶ್ರಮ ಬಗ್ಗೆ ಇದನ್ನ ಹರಿಜನ್ ಆಶ್ರಮ ಅಂತ ಸಹ ನಾವು ಕರಿತೀವಿ ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿಯಿಂದ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿ ಏನ್ ಮಾಡ್ತಾರೆ ಕಸ್ತೂರಿಬಾ ಮತ್ತೆ ಸೊ ಮೋಹನ್ ದಾಸ್ ಕರಂ ಚಂದ್ ಗಾಂಧಿ ಏನಿದ್ರಲ್ಲ ಇಬ್ರು ಅಲ್ಲಿರ್ತಾರಂತೆ ಕರಿತಿದ್ವಿ ಸಾಬರ್ಮತಿ ಆಶ್ರಮ ನ ಸತ್ಯಾಗ್ರಹ ಆಶ್ರಮ ಅಂತ ಹೇಳ್ಬಿಟ್ಟು ಸಹ ಕರಿತಾ ಇದ್ವಿ ಇವನ್ನೆಲ್ಲಾ ಬರ್ಕೊಳಕ್ ಹೋಗ್ಬೇಡಿ ದಾಂಡಿ ಮಾರ್ಚು ಅದೆಲ್ಲಾನು ಏನಾದ್ರೆ ಬರ್ಕತ್ತೀರಾ ಅಲ್ಲಿ ನೀವು ಮಾಡರ್ನ್ ಹಿಸ್ಟ್ರಿ ಓದ್ವಾಗ ಅಲ್ಲಿ ನೋಡ್ಕೊಳ್ಳಿ ಓಕೆ ಸೊ ಅಲ್ಲಿ ಏನ್ ಬರ್ಕೋಬೇಕು ಅಂತ ಅಂದ್ರೆ ನೀವು ಮಾಡರ್ನ್ ಹಿಸ್ಟ್ರಿ ಓದ್ವಾಗ ನಿಮ್ ತಲೆಗೆ ಸ್ಟ್ರೈಕ್ ಆಗ್ಬೇಕು ಇದ್ರ ಮೇಲೆ ಕ್ವಶನ್ ಬರುತ್ತೆ ಸಾಬರ್ಮತಿ ಆಶ್ರಮ್ ಬಗ್ಗೆ ಏನಕ್ಕೆ ಅಂದ್ರೆ ಈ ಸರ್ತಿ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ರೆ ಅಂತ ಕ್ವಶನ್ಸ್ ಯಾವಾಗ್ಲೂನು ಲೈಕ್ ತುಂಬಾ ಸ್ಟ್ರೆಸ್ ಮಾಡಿ ಓದ್ಬೇಕು ಸೊ ಬೇರೆ ಎಲ್ಲಾ ಪ್ಲೇಸಸ್ ಗಾಂಧೀಜಿ ವಿಸಿಟ್ ಮಾಡಿರ್ತಾರಲ್ಲ ಅದೆಲ್ಲದಕ್ಕಿನ್ನೂ ಬಹಳ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಸಾಬರ್ಮತಿ ಆಶ್ರಮ ಓಕೆ ಸೊ ಅದರಿಂದ ವರ್ಷ ಏನ್ ಬಹಳ ಇಂಪಾರ್ಟೆಂಟ್ ಅಂದ್ರೆ ಸಾಲ್ಟ್ ಸತ್ಯಾಗ್ರಹನ ಹಾ ಸೊ ಸಾಲ್ಟ್ ಸತ್ಯಾಗ್ರಹಕ್ಕೆ ಎಷ್ಟು ವರ್ಷ ಆಗಿತ್ತು ಎಷ್ಟು ವರ್ಷ ಆಗಿದೆ ಸಾಲ್ಟ್ ಸತ್ಯಾಗ್ರಹಕ್ಕೆ ಸಾವಿರದ ಒಂಬೈನೂರ ಮೂವತ್ತು ಅಂದ್ರೆ ಎಷ್ಟು ದಿವಸ ಆಗಿದೆಪ್ಪ ನೈಂಟಿ ಇಯರ್ಸ್ ಟ್ವೆಂಟಿ ಟ್ವೆಂಟಿ ಟೂಗೆ ನೈಂಟಿ ಇಯರ್ಸ್ ಆ ವರ್ಷ ಅದು ಬಹಳ ನ್ಯೂಸ್ ಇತ್ತು ನೈನ್ಟಿ ಇಯರ್ಸ್ ಆಗಿದ್ದಕ್ಕೆ ಅದಕ್ಕೋಸ್ಕರ ಯು ಪಿ ಸಿನಲ್ಲಿ ಕ್ವೇಶನ್ ಬಂದಿತ್ತು ಅದ್ರ ಮೇಲೆ ಈ ವರ್ಷ ಸಾವರ್ಮತಿ ಆಶ್ರಮ ರೀಡೆವಲಪ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮೋದಿಜಿ ಹೇಳಿದ್ದಾರೆ ಸೊ ಹಾಗಾಗಿ ಈ ಸತಿ ಸಾವರ್ಮತಿ ಆಶ್ರಮ ಮೇಲೆ ಕ್ವಶನ್ ಬರ್ಬೋದು ಅಂತ ಹೇಳ್ಬಿಟ್ಟು ಜಸ್ಟ್ ನಿಮಗೆ ನೆನಪಿಸೋದಕ್ಕೋಸ್ಕರ ಈ ಕರೆಂಟ್ ಅಫೇರ್ಸ್ ಅಷ್ಟೇ ಇದನ್ನ ನೀವು ಮಾಡರ್ನ್ ಹಿಸ್ಟ್ರಿ ಓದುವಾಗ ಇದ್ರ ಸುತ್ತಮುತ್ತ ಇರುವಂತದ್ನ ಇನ್ ಡಿಟೇಲ್ ಆಗಿ ಓದಿ ಅಂತ ಹೇಳ್ಬಿಟ್ಟು ಎಲ್ಲಾನು ಓದ್ತೀರಾ ಅದ್ರ ಜೊತೆನಲ್ಲಿ ಈ ತರ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿರುತ್ತಲ್ಲ ಎಸ್ಪೆಷಲಿ ಹಿಸ್ಟ್ರಿನಲ್ಲಿ ಅದನ್ನ ನೀವೇನ್ ಮಾಡ್ಬೇಕು ಸ್ಟ್ರೆಸ್ ಮಾಡಿ ಓದ್ಬೇಕು ಇನ್ನೊಂದ್ ಸ್ವಲ್ಪ ಅಷ್ಟೇ ಅಂಡ್ ಮೋದಿ ಎಲ್ಲೆಲ್ಲಿ ಹೋಗ್ತಾರಲ್ಲ ಅದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಏನ ನೆಕ್ಸ್ಟ್ ಟ್ರಂಪ್ ಟ್ವೆಂಟಿ ಫೋರ್ ಅಂತ ಹೇಳ್ಬಿಟ್ಟು ಸೊ ಇದೇನು ಅಂತ ಅಂದ್ರೆ ಏನಾದ್ರು ಡಿಸಾಸ್ಟರ್ಸ್ ಬಂದ್ರೆ ಪ್ರವಾಹ ಬಂದ್ರೆ ಒಂದು ಎಕ್ಸೈಸ್ ನ ಮಾಡ್ತಾರೆ ಇಂಡಿಯಾ ಮತ್ತೆ ಅಮೆರಿಕಾದವರು ಸೊ ಅದಕ್ಕೆ ಒಂದು ಗೆ ನೇಮ್ ನ ಕೊಟ್ಟಿದ್ದಾರೆ ಆ ನೇಮ್ ಹೆಸರು ಏನು ಅಂದ್ರೆ ಟ್ರಂಪ್ ಟ್ವೆಂಟಿ ಫೋರ್ ಅಂತ ಹೇಳ್ಬಿಟ್ಟು ಡೌಟ್ ಇದೆಯಾ ಏನಿಲ್ವಾ ಏನಿಲ್ಲ ಅಂದ್ರೆ ಇನ್ನೊಂದೆರಡು ಎಕ್ಸೈಸಸ್ ನ್ಯೂಸ್ ಇತ್ತು ಯಾವುದು ಅಂದ್ರೆ ಲೈಮೇಟೆ ಅಂತ ಹೇಳ್ಬಿಟ್ಟು ಲೈಮೇಟೆ ಯಾವ ಎರಡು ದೇಶದ ಮಧ್ಯೆ ಇಂಡಿಯಾ ಮತ್ತೆ ಸಿ ಲೈಮೆಟೆ ಅಂತ ಅಂತ ಒಂದು ಎಕ್ಸರ್ಸೈಜ್ ನ ಮಾಡ್ತಾರೆ ಯಾವ ಎರಡು ದೇಶ ಅಂದ್ರೆ ಇಂಡಿಯಾ ಮತ್ತೆ ಸೈಚಿಲೀಸ್ ಅಂತ ಹೇಳ್ಬಿಟ್ಟು ಇನ್ನೊಂದು ಎಕ್ಸರ್ಸೈಸ್ ನ್ಯೂಸ್ ಅಲ್ಲಿ ಇತ್ತು ಆದ್ರೆ ಇವೆಲ್ಲ ಏನು ಅಂದ್ರೆ ಮಾರ್ಚ್ ಅಲ್ಲಿ ನಡೆದಿರುವಂತರ ಬಹಳಷ್ಟು ಇದಾವೆ ನೊಮ್ಯಾಡಿಕ್ ಎಲಿಫೆಂಟ್ ಅಂತ ಇದೆ ಇಂದ್ರ ಅಂತ ಇದಾವೆ ವರುಣ ಅಂತ ಇದಾವೆ ಎಲ್ಲವೂ ಬರ್ಸ್ತಾ ಇಲ್ಲ ಸೊ ಅದು ಹೇಳಿದ ತಕ್ಷಣ ಒಂದ್ ಲಿಸ್ಟ್ ಹಾಕೊಂಡ್ಬಿಟ್ಟು ಪೂರ್ತಿ ಎಲ್ಲವೂ ಬರ್ಸೋದು ಟೈಮ್ ಆಗುತ್ತೆ ಓಕೆನಾ ಸೊ ಅದಕ್ಕೋಸ್ಕರ ಮಾರ್ಚ್ ಅಲ್ಲಿ ಯಾವ್ಯಾವ ನ್ಯೂಸ್ ಅಲ್ಲಿ ಇದಾವಲ್ಲ ಕವರ್ ಮಾಡ್ತಾ ಹೋಗೋಣ ಅದೇ ರೀತಿ ಫೆಬ್ರವರಿ ಜನವರಿ ಸೊ ಅವಾಗ ಏನಾಗುತ್ತೆ ನಿಮಗೆ ಕವರ್ ಆಗ್ತದೆ ಇಂಡಿಯಾ ಮತ್ತೆ ಗೊತ್ತಾ ಕೇಳಿದೀರಾ ಟ್ರೈಲ್ಯಾಟ್ ಅಂತ ಹೇಳ್ಬಿಟ್ಟು ಟ್ರೈಲ್ಯಾಟ್ ಎಕ್ಸೈಸ್ ಯಾವ ದೇಶಗಳ ನಡುವೆ ಟ್ರೈ ಅಂದ್ರೆ ಎಷ್ಟು ಮೂರು ಮೂರು ದೇಶ ಇರ್ಬೇಕು ಯಾವ್ಯಾವು ಇಂಡಿಯಾ ಆಸ್ಟ್ರೇಲಿಯಾ ಓಕೆ ಅದು ಮಲ್ಬಾರ್ ಮಲಬಾರ್ ಏನಿದೆಯಲ್ಲ ಸೊ ನೀವ್ ಹೇಳ್ತಾ ಅದು ಮಲಬಾರ್ ಅಲ್ಲಿ ಇಂಡಿಯಾ ಆಸ್ಟ್ರೇಲಿಯಾ ಯು ಎಸ್ ಎ ಮತ್ತೆ ಇನ್ನೊಂದ್ ಯಾವ್ದು ಇಂಡಿಯಾ ಆಸ್ಟ್ರೇಲಿಯಾ ಯು ಎಸ್ ಇನ್ನೊಂದ್ ಯಾವ್ದು ಮಲ್ಬಾರ್ ಎಕ್ಸೈಸ್ ಅಲ್ಲಿ ಇಂಡಿಯಾ ಆಸ್ಟ್ರೇಲಿಯಾ ಯು ಎಸ್ ಎಲ್ಬಾರ್ ಎಕ್ಸೈಸ್ ಜಪಾನ್ ಇದು ಆಯ್ತಾ ಮಲ್ಬಾರ್ ಹೇಳ್ತಾರೆ ಅದು ಕೇಳ್ತಾ ಇರೋದು ಟ್ರೈಲ್ಯಾಟ್ ಅಂತ ಹೇಳ್ಬಿಟ್ಟು ಟ್ರೈಲ್ಯಾಟ್ ಯಾವುದು ಟ್ರೈಲ್ಯಾಟ್ ಇಸ್ ಇಂಡಿಯಾ ಮೊಜಾಂಬಿಕ್ ಮತ್ತೆ ತಾಂಜೇನಿಯಾ ಇಂಡಿಯಾ ಇಂಡಿಯಾ ತಾಂಜೇನಿಯಾ ಮತ್ತೆ ಮೊಜಾಂಬಿಕ್ ಇಂಡಿಯಾ ಇದನ್ನ ತುಂಬಾ ಇದು ಎಲ್ಲರೂ ಓದಿರ್ತೀರಾ ಅಂತ ಅನ್ಕತ್ತಿನಿ ಮಾರ್ಚ್ ಅಲ್ಲಿ ಅಲ್ವಾ ಸೊ ಬ್ಯಾಲ್ಟಿಮೋರ್ಸ್ ಫ್ರಾನ್ಸಿಸ್ ಕಾಟ್ ಕೀ ಬ್ರಿಡ್ಜ್ ಅಂತ ಹೇಳ್ಬಿಟ್ಟು ಸೊ ಯಾವುದೋ ಒಂದು ಲಾಜಿಸ್ಟಿಕ್ ನ ಒತ್ಕೊಂಡು ಹೋಗ್ತಿದಂತ ಶಿಪ್ಪು ಸೊ ಏನ್ ಮಾಡಿದೆ ಬ್ರಿಡ್ಜ್ ಗೆ ಡಿಕ್ಕಿ ಹೊಡೆದು ಕಂಪ್ಲೀಟ್ ಕೊಲಾಪ್ಸ್ ಆಗಿದೆ ಸೊ ಇದರಲ್ಲಿ ಮೂವತ್ತೊಂದು ಕಾರ್ಸ್ ಪರ್ ಡೇ ಏನಾಗ್ತದೆ ಏನಾಗ್ತಾ ಮೂವತ್ತ್ ಒಂದ್ ಸಾವಿರ ಕಾರ್ಸು ಲೈಕ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತಾ ಇತ್ತಂತೆ ಸೊ ಈ ಆರ್ಬರ್ ಅಲ್ಲಿ ಬಟ್ ಏನಾಗಿದೆ ಈ ಬ್ರಿಡ್ಜ್ ಕೊಲಾಪ್ಸ್ ಆಗಿದೆ ಅಂತೆ ಸೊ ಡಿಕ್ಕಿ ಹೊಡೆದು ಸೊ ಹಾಗಾಗಿ ಏನಾಗಿದೆ ಸೊ ಗೆ ತುಂಬಾ ಕಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಈಗ ಎಲ್ಲಿಗೆ ಹೋಗ್ತಾ ಇತ್ತಿದ್ವು ಅಂತ ಅಂದ್ರೆ ಶ್ರೀಲಂಕಾ ಹೋಗ್ತಾ ಇತ್ತಂತೆ ಸೊ ಯಾವ ರಿವರ್ ಅಲ್ಲಿ ಅಂತ ಅಂದ್ರೆ ಪತಾಪ್ಸ್ಕೋ ರಿವರ್ ಅಂತ ಹೇಳ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇತ್ತು ಶ್ರೀಲಂಕಾಗ್ ಹೋಗ್ತಾ ಇತ್ತು ಪಟಾಪ್ಸ್ಕೋ ರಿವರ್ ಅಂತ ಹೇಳ್ಬಿಟ್ಟು ಬ್ಯಾಲ್ಟಿಮೋರ್ ಫ್ರಾನ್ಸಿಸ್ ಸ್ಕಾಟ್ ಈ ಬ್ರಿಡ್ಜ್ ಅಲ್ಲಿದೆ ಅಮೇರಿಕಾದಲ್ಲಿ ಅಮೆರಿಕಾದಲ್ಲಿದೆ ಎಲ್ಲಿದೆ ಅಂದ್ರೆ ಯು ಎಸ್ ಎ ಸೊ ಯಾವ ಶಿಪ್ ಡಿಕ್ಕಿ ಹೊಡಿತು ಅಂದ್ರೆ ಶಿಪ್ ಹೆಸರು ಡಾಲಿ ಅಂತ ಹೇಳ್ಬಿಟ್ಟು ಬರ್ಕೋಬೇಕಾಗಿರೋದ್ ಇಷ್ಟೇನೆ ಒಂದು ಬ್ಯಾಲ್ಟಿಮೋರ್ ಫ್ರಾನ್ಸಿಸ್ ಸ್ಕಾಟ್ ಬ್ರಿಡ್ಜ್ ಓಕೆ ಸೊ ಯಾವ ರಿವರ್ ಅಂತ ಅಂದ್ರೆ ಪಟಾಪ್ಸ್ಕೋ ರಿವರ್ ಸೊ ಶಿಪ್ ಹೆಸರು ಏನು ಅಂದ್ರೆ ಡಾಲಿ ಎಲ್ಲಿಗೆ ಹೋಗ್ತಿತ್ತು ಅಂದ್ರೆ ಶ್ರೀಲಂಕಾ ಇಷ್ಟೇ ಬೇಕಾಗಿದೆ ಒಂದೇ ಲೈನ್ ಏನ ಇದೆಲ್ಲ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದೆಲ್ಲ ಏನು ಅಂತಾರೆ ಜಸ್ಟ್ ಅನ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾ ನೆಕ್ಸ್ಟ್ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಸೆವೆಂತ್ ಕಾನ್ಸಿಕ್ಯೂಟಿವ್ ಟೈಮ್ ಫಿನ್ಲ್ಯಾಂಡ್ ಅಲ್ಲಿ ಇದೆ ಸೊ ಇಂಡಿಯಾ ಎಷ್ಟೇ ಪ್ಲೇಸ್ ಅಲ್ಲಿ ಇದೆ ಅಂದ್ರೆ ನೂರ ಇಪ್ಪತ್ತಾರನೇ ಪ್ಲೇಸಲ್ಲಿ ಇದೆ ಸೊ ನಾಡಿಕ್ ಕಂಟ್ರೀಸ್ ಅಂದ್ರೆ ನಾಡಿಕ್ ಸಿ ಸುತ್ತಮುತ್ತ ಬರುವಂತ ದೇಶಗಳು ಸೊ ಎಲ್ಲೆಲ್ಲಿ ಹೇಳಿ ನೋಡೋಣ ಓಕೆ ಸೊ ಈ ಕಂಟ್ರೀಸ್ ಗೆ ನಾವು ನಾಡಿಕ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಡೆನ್ಮಾರ್ಕ್ ಫಿನ್ಲ್ಯಾಂಡ್ ಐಸ್ಲ್ಯಾಂಡ್ ನಾರ್ವೆ ಸ್ವೀಡನ್ ಓಕೆ ಸೊ ಇಷ್ಟು ಕಂಟ್ರೀಸ್ ಗೆ ಮೇನ್ ಓಕೆ ಸೊ ಇಷ್ಟು ಮಿಕ್ಕಿರೋವೆಲ್ಲ ಐಲ್ಯಾಂಡ್ಸ್ ಇದಾವೆ ಸೊ ಇಷ್ಟು ನೆನ್ಪಿಟ್ಕೊಳ್ಳಿ ಯಾವ್ಯಾವು ಅಂತ ಅಂದ್ರೆ ಡೆನ್ಮಾರ್ಕ್ ಫಿನ್ಲ್ಯಾಂಡು ಐಸ್ಲ್ಯಾಂಡು ನಾರ್ವೆ ಸ್ವೀಡನ್ ಸೊ ಇಷ್ಟು ಕಂಟ್ರೀಸ್ ಗೆ ನಾವು ನಾರ್ಡಿಕ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಓಕೆ ಇಲ್ಲೇನ್ ಹೇಳ್ತಿದ್ದಾರೆ ಅಂತಂದ್ರೆ ಇಂಡಿಯಾ ನೂರ್ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ಸೊ ಫಿನ್ಲ್ಯಾಂಡು ಟಾಪ್ ಮಾಡಿದೆ ಅಂತ ಹೇಳ್ಬಿಟ್ಟು ಅಷ್ಟೇ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಡೌಟ್ ಇದೆಯಾ ಫ್ಯಾಕ್ಚುಯಲ್ ಡೇಟಾಸ್ ಅಷ್ಟೇ ಇದು ಪ್ರತಿ ವರ್ಷ ಬಿಡ್ತಿರ್ತಾರೆ ಈ ವರ್ಷನೂ ಬಿಟ್ಟಿದ್ದಾರೆ ಅಷ್ಟೇ ನೆಕ್ಸ್ಟ್ ಇನ್ನೊಂದು ಅವಾರ್ಡ್ ಬಂದಿದೆ ಮೋದಿಗೆ ಯಾವ್ದು ಅಂದ್ರೆ ಪಿ ಎಂ ಮೋದಿ ಕಾನ್ಫರ್ಟ್ ಭೂತಾನ್ಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಸಿ ಯಾವ್ದಪ್ಪ ಅಂದ್ರೆ ಡ್ರಕ್ ಗ್ಯಾಲ್ಪೋ ಅಂತ ಹೇಳ್ಬಿಟ್ಟು ಡ್ರಕ್ ಗ್ಯಾಲ್ಪೋ ಅಂತ ಹೇಳ್ಬಿಟ್ಟು ಆರ್ಡರ್ ಆಫ್ ಡ್ರಕ್ ಗ್ಯಾಲ್ಪೋ ಸಿ ಅವಾರ್ಡ್ ನ ಕೊಟ್ಟಿದ್ದಾರೆ ಮೋದಿಗೆ ನೋಡಿ ಸ್ಟ್ರಕ್ಚರ್ ಮಾಡೋದು ಅಂತಂದ್ರೆ ನಿಮಗೆ ನೆನಪಿರೋ ತರ ಮಾಡ್ಕೋಬೇಕು ಸೊ ನಾನು ಇದನ್ನ ಇಲ್ಲೇ ಯಾಕೆ ಪ್ಲೇಸ್ ಮಾಡಿದೆ ಅಂತ ಅಂದ್ರೆ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ನ ಫಸ್ಟ್ ರಿಲೀಸ್ ಮಾಡಿದ್ದು ಭೂತಾನ್ ಓಕೆನಾ ಸೊ ಲೈಕ್ ನಾವೆಲ್ಲ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಕನ್ಸಿಡರ್ ಮಾಡಿದ್ರೆ ಅವರು ಸೊ ಹ್ಯಾಪಿನೆಸ್ ಇಂಡೆಕ್ಸ್ ನ ಕನ್ಸಿಡರ್ ಮಾಡ್ತಾರೆ ಸೊ ಹ್ಯಾಪಿನೆಸ್ ಅಂದ ತಕ್ಷಣ ನನಗ್ ನೆನಪಿರ್ಬೇಕು ಸೊ ಮೋದಿಗೆ ಯಾರೋ ಅವಾರ್ಡ್ ಕೊಟ್ಟಿದ್ದಾರೆ ಇತ್ತೀಚೆಗೆ ಎಷ್ಟೊಂದ್ ಜನ ಅವಾರ್ಡ್ ಕೊಟ್ಟಿದ್ದಾರೆ ಇತ್ತೀಚೆಗೆ ಯಾರು ಕೊಟ್ಟಿದ್ದು ಅಂತಾರೆ ನಂಗೆ ಗೊತ್ತಿಲ್ಲ ಸೊ ನನಗೆ ನಾನು ಆರ್ಡರ್ ಪ್ಲೇಸ್ ಮಾಡುವಾಗ ನಾನು ಏನ್ ಪ್ಲೇಸ್ ಮಾಡಿದೆ ಹ್ಯಾಪಿನೆಸ್ ಆದ್ಮೇಲೆ ಸೊ ಮೋದಿ ಒಂದ್ ಫೋಟೋ ಹಾಕಿ ನಾನು ಪಿಟಿನ ಮಾಡ್ಕೊಂಡಿದೀನಿ ನೆನಪಿರುತ್ತೆ ಯಾವ ಕಂಟ್ರಿ ಅಂದಿದ ತಕ್ಷಣ ಭೂತಾನ್ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಸ್ಟ್ರಕ್ಚರ್ ಮಾಡ್ಕೊಳ್ಳೋ ಕಲಿಬೇಕು ನೋಟ್ಸ್ ನಾ ನೀವು ಏನಂತ ಕರಿತೀವಿ ಆ ಅವಾರ್ಡ್ಗೆ ಡ್ರಗ್ ಕ್ಯಾಲ್ಪು ಅಂತ ಹೇಳ್ಬಿಟ್ಟು ಸೊ ಭೂತಾನ್ಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಇದು ಅದೇ ರೀತಿ ಬಹಳಷ್ಟು ಕಂಟ್ರೀಸ್ ಕೊಟ್ಟಿದ್ದಾರೆ ಇತ್ತೀಚೆಗೆ ಈಜಿಪ್ಟ್ ಅವರು ಆರ್ಡರ್ ಆಫ್ ನೈಲ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೌದಿ ಅರೇಬಿಯಾದವರು ಅಬ್ದುಲ್ ಅಜೀಸ್ ಅಲ್ ಸೌದ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸೊ ಭೂತಾನ್ ಅವರು ಡ್ರಗ್ ಗ್ಯಾಲ್ಪೋ ಅಂತ ಹೇಳಿ ಕೊಟ್ಟಿದ್ದಾರೆ ಪ್ಯಾಲೆಸ್ತನ್ ಅವರು ಗ್ರ್ಯಾಂಡ್ ಕಾಲರ್ ಅಂತ ಹೇಳಿ ಕೊಟ್ಟಿದ್ದಾರೆ ಯು ಎ ಇನವರು ಅವರು ಅವಾರ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ ರಷ್ಯಾ ಅವರು ಸೆಂಟ್ ಆಂಡ್ರ್ಯೂ ಅವಾರ್ಡ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಆಫ್ಘಾನಿಸ್ತಾನ್ ಅವರು ಸೊ ಸ್ಟೇಟ್ ಆರ್ಡರ್ ಆಫ್ ಗಾಜಿ ಅಮಿರ್ ಅಮಾನುಲ್ಲಾ ಅವಾರ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಮ್ಯಾಲ್ಡೀವ್ಸ್ ಅವರು ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ನಿಶಾನ್ ಇಜುದ್ದೀನ್ ಅವಾರ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಬೇರೆನವರು ಆರ್ಡರ್ ಆಫ್ ರಿನೈಸೆನ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಯು ಎಸ್ ಎನವರು ಲಿಜನ್ ಆಫ್ ಮೆರಿಟ್ ಬೈ ದ ಯು ಎಸ್ ಆಫ್ ಯು ಎಸ್ ಗೌರ್ಮೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ ರಿಪಬ್ಲಿಕ್ ಆಫ್ ಪಾಲು ಇವರು ಇಬಾಕಲ್ ಅವಾರ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಫಿಜಿ ಅವರು ಕಂಪ್ಯಾನಿಯನ್ ಆಫ್ ದ ಆರ್ಡರ್ ಆಫ್ ಪಿ ಜಿ ಅಂತ ಹೇಳಿ ಕೊಟ್ಟಿದ್ದಾರೆ ಪಾಪ ನ್ಯೂಗಿನಿ ಅವರು ಲಗೋವೋ ಅಂತ ಹೇಳ್ಬಿಟ್ಟು ಅವಾರ್ಡ್ ನ ಕೊಟ್ಟಿದ್ದಾರೆ ಇಷ್ಟು ದೇಶಗಳು ಅವಾರ್ಡ್ ನ ಕೊಟ್ಟಿದ್ದಾರೆ ಮೋದಿ ಅವರಿಗೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸೊ ಎಲ್ಲವೂ ಬರ್ಕೊಳಕ್ ಆಗಲ್ಲ ನೀವೇನು ಅಂದ್ರೆ ಒಂದ್ ಸ್ವಲ್ಪ ಬರ್ಕೊಂಡಿದ್ರೆ ಓಕೆ ಇಷ್ಟು ನಾನು ಓದಿದೀನಿ ಇದು ಬಿಟ್ಟು ಬೇರೆ ಯಾವ್ದಾದ್ರು ಕೊಟ್ಟಿದ್ದಾರೆ ಅಂತ ಅಂದ್ರೆ ಇದೇ ಆನ್ಸರ್ ಅಂತ ಹೇಳಿ ಟಿಕ್ ಹಾಕ್ಬೋದು ನೀವು ಸೊ ಎಲ್ಲ ಓದಿರೋದೇ ಬರ್ಬೇಕು ಅಂತ ಏನಿಲ್ಲ ಓಕೆ ಓದಿದ್ ಬಂದ್ರೆ ನೀವ್ ಏನ್ ಓದಿರ್ತೀರಲ್ಲ ಅದನ್ನ ಬಿಟ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಟಿಕ್ ಹಾಕ್ಬೋದು ಹಾ ನೆಕ್ಸ್ಟ್ ಸೆಲೆಕ್ಷನ್ ಆಫ್ ಎಲೆಕ್ಷನ್ ಕಮಿಷನರ್ಸ್ ಇತ್ತೀಚೆಗೆ ದುರಂತ ಏನು ಅಂತ ಅಂದ್ರೆ ಎಲೆಕ್ಷನ್ ಅನೋಸ್ ಆದ್ಮೇಲೆ ಎಲೆಕ್ಷನ್ ಕಮಿಷನರ್ ರಿಸೈನ್ ಮಾಡಿದ್ರು ಸೊ ಹಾಗಾಗಿ ಹೊಸ ಎಲೆಕ್ಷನ್ ಕಮಿಷನರ್ ನ ಏನ್ ಮಾಡಿದ್ರೆ ಅಪಾಯಿಂಟ್ ಮಾಡಿದ್ದಾರೆ ದ ಪ್ರೆಸಿಡೆಂಟ್ ಆಸ್ ಅಪಾಯಿಂಟೆಡ್ ಜ್ಞಾನೇಶ್ ಕುಮಾರ್ ಅಂಡ್ ಸುಖಬೀರ್ ಸಿಂಗ್ ಸಂದು ಆಸ್ ಎಲೆಕ್ಷನ್ ಕಮಿಷನರ್ಸ್ ಇಬ್ರು ಐ ಎ ಎಸ್ ಆಫೀಸರ್ಸ್ ರಿಟೈರ್ಡ್ ಆಗಿರೋರು ಅವ್ರನ್ನ ಏನ್ ಮಾಡಿದ್ದಾರೆ ಸೊ ಲೈಕ್ ಎಲೆಕ್ಷನ್ ಕಮಿಷನರ್ಸ್ ಅಂತ ಹೇಳ್ಬಿಟ್ಟು ಮಾಡಿದಾರೆ ಸೊ ಏನಿದು ಅಂತ ಅಂದ್ರೆ ಸೊ ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ ಇನ್ನಿಬ್ರು ಎಲೆಕ್ಷನ್ ಕಮಿಷನರ್ಸ್ ಇರ್ತಾರೆ ಯಾರನ್ನ ಅಪಾಯಿಂಟ್ ಮಾಡಿದ್ದಾರೆ ಅಂದ್ರೆ ಇವ್ರಿಬ್ರು ಅಪಾಯಿಂಟ್ ಮಾಡಿದ್ದಾರೆ ಸೊ ಚೀಫ್ ಎಲೆಕ್ಷನ್ ಕಮಿಷನರ್ ಹಾಗೆ ಇದಾರೆ ಯಾರಿದ್ದಾರೆ ರಾಜೀವ್ ಕುಮಾರ್ ಅಲ್ವಾ ಸೊ ರಾಜೀವ್ ಕುಮಾರ್ ಹಂಗೆ ಇದಾರೆ ಬಟ್ ಇವಿಬ್ರು ಇವೆರಡು ಪೋಸ್ಟ್ ಖಾಲಿ ಇತ್ತು ಎಲೆಕ್ಷನ್ ಕಮಿಷನರ್ಸ್ ಸೊ ಅವೆರಡೂ ಅಪಾಯಿಂಟ್ಮೆಂಟ್ ನ ಮಾಡಿದ್ದಾರೆ ಸೊ ಇದು ಯಾವ ಪಡಿ ಸೊ ತ್ರೀ ಎಲೆಕ್ಷನ್ ಕಮಿಷನರ್ಸ್ ನ ಮಾಡಿದ್ದು ಸಿಕ್ಸ್ಟಿ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಗುತ್ತೆ ಗೊತ್ತಾ ಸಿಕ್ಸ್ಟಿ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನಕ್ಕೆ ಆ ಇಪ್ಪತ್ತೊಂದು ವರ್ಷ ಇದ್ದಿದ್ನ ವೋಟಿಂಗ್ ಏಜ್ನ ಏನ್ ಮಾಡ್ತಾರೆ ಹದಿನೆಂಟು ವರ್ಷಕ್ಕೆ ಇಳಿಸ್ತಾರೆ ಸೊ ಇಪ್ಪತ್ತೊಂದು ವರ್ಷ ಇದ್ದಿದ್ನ ಹದಿನೆಂಟು ವರ್ಷಕ್ಕೆ ಇಳಿಸ್ದಾಗ ಏನಾಗುತ್ತೆ ಸೊ ಜಾಸ್ತಿ ಜನ ವೋಟಿಂಗ್ ರೈಟ್ಸ್ ನ ತಗೋತಾರೆ ಇಪ್ಪತ್ತೊಂದು ವರ್ಷ ಆಯ್ತು ಮುಂಚೆ ವೋಟಿಂಗ್ ರೈಟ್ಸ್ ಅದನ್ನ ಏನ್ ಮಾಡ್ತಾರೆ ಏಯ್ಟೀನ್ ಇಯರ್ಸ್ ಇಳಿಸಿದಾಗ ವೋಟಿಂಗ್ ಬ್ರ್ಯಾಕೆಟ್ ಏನಿದೆಯಲ್ಲ ಅದು ತುಂಬಾ ಜಾಸ್ತಿ ಜನ ಆಗ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಒಬ್ರು ಎಲೆಕ್ಷನ್ ಕಮಿಷನರ್ ಆಗಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಮೂರು ಜನ ಎಲೆಕ್ಷನ್ ಕಮಿಷನರ್ ಬಾಡಿನ ಸೆಟ್ ಅಪ್ ಮಾಡ್ತಾರೆ ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತೆ ಇನ್ನಿಬ್ರು ಎಲೆಕ್ಷನ್ ಕಮಿಷನರ್ಸ್ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಈಗ ಇವೆರಡು ಪೋಸ್ಟ್ ಖಾಲಿ ಇತ್ತು ಇವೆರಡು ಪೋಸ್ಟ್ ಗೆ ಅಪಾಯಿಂಟ್ ಮಾಡಿದ್ದಾರೆ ಒಬ್ರು ಜ್ಞಾನೇಶ್ ಕುಮಾರ್ ಮತ್ತೆ ಇನ್ನೊಬ್ರು ಸುಖವಿಂದರ್ ಕುಮಾರ್ ಸಿಂಗ್ ಅಂತ ಹೇಳ್ಬಿಟ್ಟು ಅಥವಾ ಸುಖ್ಬೀರ್ ಸಿಂಗ್ ಸಂಧು ಅಂತ ಹೇಳ್ಬಿಟ್ಟು ಸೆಲೆಕ್ಷನ್ ಕಮಿಟಿನಲ್ಲಿ ಯಾರು ಇರ್ತಾರೆ ಇವ್ರನ್ನ ಎಲೆಕ್ಷನ್ ಕಮಿಷನರ್ಸ್ ಮಾಡ್ಬೇಕು ಅಂದ್ರೆ ನರೇಂದ್ರ ಮೋದಿ ಇರ್ತಾರೆ ಅಮಿತ್ ಶಾ ಇರ್ತಾರೆ ಮತ್ತೆ ಅಪೋಸಿಷನ್ ಪಾರ್ಟಿ ಲೀಡರ್ ಇರ್ತಾರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಬರ್ಬೇಕಾಯ್ತು ಅವ್ರ ಬದಲು ಅಧೀರ್ ರಂಜನ್ ಚೌಧರಿ ಅಂತ ಹೇಳಿ ಇದಾರೆ ಅಷ್ಟೇ ಆ ಪ್ರೆಸಿಡೆಂಟ್ ಇರಲ್ಲ ಸೊ ಅವ್ರು ಅಪಾಯಿಂಟ್ ಮಾಡ್ತಾರೆ ಅಷ್ಟೇ ಸೆಲೆಕ್ಷನ್ ಮಾಡೋದು ಯಾರು ಅಂತ ಅಂದ್ರೆ ಈ ಮೂರ್ ಜನ ಸೇರಿ ಸೆಲೆಕ್ಟ್ ಮಾಡ್ತಾರೆ ಸೊ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್ ಸೊ ಎಲೆಕ್ಷನ್ ಕಮಿಷನ್ ಏನೆಲ್ಲ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಈಗ ಎಲೆಕ್ಷನ್ ಇರೋ ಇಯರ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಡೇಟಾ ಅಷ್ಟೇ ಇದ್ರಲ್ಲಿ ಬಟ್ ಬೇಕಾಗಿದ್ದುದು ನಮಗೆ ಅಷ್ಟೇನೆ ಇಬ್ರು ಎಲೆಕ್ಷನ್ ಕಮಿಷನರ್ ಪೋಸ್ಟ್ ಖಾಲಿ ಇತ್ತು ಅವ್ರಿಬ್ರನ್ನ ನೇಮಕ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಟ್ ಎಲೆಕ್ಷನ್ ಇಯರ್ ಆಗಿರೋದ್ರಿಂದ ಏನ್ ಬೇಕಾದ್ರೂ ಕೇಳ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಡೇಟಾ ಹಾಕಿದೀವಿ ಅಷ್ಟೇನೆ ಸೊ ಎಲೆಕ್ಷನ್ ಕಮಿಷನ್ ಏನೆಲ್ಲ ಕೆಲಸ ಮಾಡುತ್ತೆ ಅಂತ ಅಂದ್ರೆ ಸೊ ಡಿವಿಷನ್ ಆಫ್ ಕಾನ್ಸ್ಟಿಟ್ಯೂನ್ಸೀಸ್ ಕೆ ಕಾನ್ಸ್ಟಿಟ್ಯೂನ್ಸೀಸ್ ನ ಹೆಂಗೆ ಡಿವೈಡ್ ಮಾಡ್ಬೇಕು ಅಂತ ಹೇಳಿ ಡಿವೈಡ್ ನ ಮಾಡ್ತಾರೆ ಬಟ್ ಆಕ್ಚುಲಿ ಎಲೆಕ್ಷನ್ ಕಮಿಷನ್ ಡಿವೈಡ್ ಮಾಡುತ್ತ ಅಂದ್ರೆ ನೋ ಡಿಲಿಮಿಟೇಷನ್ ಕಮಿಷನ್ ಅಂತ ಹೇಳ್ಬಿಟ್ಟು ಡಿಲಿಮಿಟೇಷನ್ ಕಮಿಷನ್ ಅಂಡರ್ ಆರ್ಟಿಕಲ್ ಏಯ್ಟಿ ಟೂ ಓಕೆ ಎಂಬತ್ತೆರಡನೇ ವಿಧಿ ಪ್ರಕಾರ ಡಿಲಿಮಿಟೇಷನ್ ಕಮಿಷನ್ ಏನ್ ಮಾಡುತ್ತೆ ಸೊ ಯಾವ ಕ್ಷೇತ್ರ ಎಷ್ಟ್ ಇರ್ಬೇಕು ಅಂತ ಹೇಳಿ ತೀರ್ಮಾನನ ಮಾಡುತ್ತೆ ನೆಕ್ಸ್ಟ್ ನೋಟಿಫೈಡ್ ಡೇಟ್ಸ್ ಅಂಡ್ ಶೆಡ್ಯೂಲ್ಸ್ ಆಫ್ ಎಲೆಕ್ಷನ್ಸ್ ಸೊ ಡೇಟ್ಸ್ ಮತ್ತೆ ಶೆಡ್ಯೂಲ್ಸ್ ತಯಾರು ಮಾಡ್ತಾರೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಮಾಡುತ್ತೆ ಡಿಕ್ಲೇರ್ ದ ಎಲೆಕ್ಷನ್ ರಿಸಲ್ಟ್ಸ್ ಎಲೆಕ್ಷನ್ ರಿಸಲ್ಟ್ಸ್ ನ ಡಿಕ್ಲೇರ್ ಮಾಡುವಂತದ್ದು ಸೊ ನಾಮಿನೇಷನ್ ಪೇಪರ್ಸ್ ಏನ್ ಮಾಡಿರ್ತಾರಲ್ಲ ಅದನ್ನ ಸ್ಕ್ರೂಟಿನಿ ಮಾಡುವಂತದ್ದು ಸೊ ನಾಮಿನೇಷನ್ ಮಾಡ್ರೆ ಅದು ಸರಿ ಇದೆಯಾ ಸರಿ ತಪ್ಪಿದ್ಯಾ ಅಂತ ಹೇಳ್ಬಿಟ್ಟು ಸೊ ವೋಟರ್ ಲಿಸ್ಟ್ ನ ರೆಡಿ ಮಾಡುವಂತದ್ದು ವೋಟರ್ಸ್ ಯಾರ್ಯಾರು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡುವಂಥದ್ದು ಫಿಕ್ಸ್ ಅಂಡ್ ಲಿಮಿಟ್ ದ ಎಲೆಕ್ಷನ್ ಎಕ್ಸ್ಪೆನ್ಸಸ್ ಎಲೆಕ್ಷನ್ ಎಕ್ಸ್ಪೆನ್ಸಸ್ ಎಷ್ಟಿರ್ಬೇಕು ಅಂತ ಹೇಳಿ ಡಿಸೈಡ್ ಮಾಡುವಂತದ್ದು ಆಮೇಲೆ ಏನಾದ್ರು ಡಿಸ್ಪ್ಯೂಟ್ ಬಂತು ಅಂತ ಅಂದ್ರೆ ಪ್ರೆಸಿಡೆಂಟ್ ಹೇಳಿದ್ರೆ ಸೊ ಆ ಡಿಸ್ಪ್ಯೂಟ್ ನ ರಿಸಾಲ್ವ್ ಮಾಡುವಂಥದ್ದು ಇಷ್ಟು ಕೆಲಸವನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡುತ್ತೆ ಅಂತ ಹೇಳ್ಬಿಟ್ಟು ಓಕೆ ಸೊ ಎಲೆಕ್ಷನ್ ಕಮಿಷನ್ ಸೊ ಅದನ್ನ ಓದ್ತೀವಿ ನಾವು ಮುಂದೆ ನೋಡೋಣ ಓಕೆ ರೈಟ್ ಟು ವೋಟ್ right to vote is okay right to vote is fundamental right option b constitutional right option c okay a uh, legal right option d natural right um right to vote matadana okay right to vote is okay a fundamental right option b ऑप्शन सी के लीगल राइट ऑप्शन डी याचुरल राइट हाँ सिंपल क्वेश्चन रईट टू वोट फंडमेंटल रईट कॉन्स्टिट्यूशनल रईट लीगल रईट सो राइट रईट राइट अलवा ಓಕೆ ಲೀಗಲ್ ಅಂತ ಲೀಗಲ್ ಬ್ಯಾಕಪ್ ಏನಿದೆ ಈಗ ನಾನು ವೋಟ್ ಹಾಕಲ್ಲಪ್ಪ ಪಾರ್ಟಿಗೆ ಹೋಗ್ತೀನಿ ನನ್ನ ಮೇಲೆ ಕೇಸ್ ಹಾಕ್ತಾರಾ ಹಾ ದೆನ್ ಇಟ್ ಇಸ್ ನಾಟ್ ಎ ಲೀಗಲ್ ರೈಟ್ ಆಯ್ತಾ ಸೊ ಫಂಡಮೆಂಟಲ್ ರೈಟ್ ಅಂತ ಅಂದ್ರೆ ನೋ ನೀವು ವೋಟ್ ಹಾಕಿಲ್ಲ ಅಂತ ಹೇಳಿ ಕೋರ್ಟ್ ಕೋರ್ಟಿಗೆ ಹೋಗಕ್ಕಾಗತ್ತಾ ಇಲ್ಲ ಬಟ್ ಕಾನ್ಸ್ಟಿಟ್ಯೂಷನಲ್ ಇದೆಯಾ ಅಂತ ಅಂದ್ರೆ ಓಟ್ ಮಾಡುವಂಥದ್ದು ಇದೆ ಎಷ್ಟನೇ ಆರ್ಟಿಕಲ್ ಅಲ್ಲಿ ಅಂದ್ರೆ ಎಷ್ಟನೇ ಆರ್ಟಿಕಲಲ್ಲಿ ಎಷ್ಟನೇ ಆರ್ಟಿಕಲ್ ಅಲ್ಲಿ ಇದೆ ಹ ಎಷ್ಟನೇ ಆರ್ಟಿಕಲ್ ಅಲ್ಲಿ ಇದೆ ಆರ್ಟಿಕಲ್ ತ್ರೀ ಟ್ವೆಂಟಿ ಫೈವ್ ಮುನ್ನೂರ ಇಪ್ಪತ್ತೈದು ಆಯ್ತಾ ನೆಕ್ಸ್ಟ್ ಚೀಫ್ ಎಲೆಕ್ಷನ್ ಕಮಿಷನ್ ಅಂಡ್ ಎಲೆಕ್ಷನ್ ಕಮಿಷನ್ ಆಗ್ಬೇಕು ಅಂದ್ರೆ ಏನೆಲ್ಲ ಅರ್ಹತೆ ಇರಬೇಕು ಅಂದ್ರೆ ಎ ಪರ್ಸನ್ ಆಫ್ ಇಂಟಿಗ್ರಿಟಿ ಇರಬೇಕು ಆಯ್ತಾ ಹಾವ್ ನಾಲೆಜ್ ಅಂಡ್ ಎಕ್ಸ್ಪೀರಿಯನ್ಸ್ ಇನ್ ದ ಮ್ಯಾನೇಜ್ಮೆಂಟ್ ಓಕೆ ಸೊ ಮ್ಯಾನೇಜ್ ಮಾಡುವಂತ ಎಕ್ಸ್ಪೀರಿಯನ್ಸ್ ಇರಬೇಕು ಆನ್ ಕಂಡಕ್ಟ್ ಆಫ್ ಎಲೆಕ್ಷನ್ ಬಿ ಎನ್ ಸೆಕ್ರೆಟ್ರಿ ಟು ದ ಗೌರ್ಮೆಂಟ್ ಸೆಕ್ರೆಟರಿ ಆಗಿರ್ಬೇಕು ಗೋರ್ಮೆಂಟ್ ಇನ್ ಟೋಟಲ್ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ ಆಯ್ತಾ ಐ ಎ ಎಸ್ ಆಗಿದ್ರೆ ನಿಮಗೆ ಎಲೆಕ್ಷನ್ ಕಮಿಷನರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲ ಅಂದ್ರೆ ನಿಮ್ಮೊಂದು ಮಾಡಲ್ಲ ಅಂತ ಅಷ್ಟೇ ಸರ್ ಟರ್ಮ್ ಆಲ್ ರೀ ಅಪಾಯಿಂಟ್ಮೆಂಟ್ ಮೆಂಬರ್ ಆಫ್ ಎಲೆಕ್ಷನ್ ಕಮಿಷನ್ ಓಲ್ಡ್ ಆಫೀಸ್ ಫಾರ್ ಸಿಕ್ಸ್ ಇಯರ್ಸ್ ಓಕೆ ಸೊ ಎಷ್ಟು ವರ್ಷದವರೆಗೂ ಇರ್ತಾರೆ ಅಂದ್ರೆ ಆರು ವರ್ಷದವರೆಗೂ ಇರ್ತಾರೆ ಅಥವಾ ಅರ್ವತ್ತೈದು ವರ್ಷದವರು ಸೊ ವಿಚ್ ಎವರ್ ಇಸ್ ಅರ್ಲಿಯರ್ ಸಿಕ್ಸ್ ಇಯರ್ಸ್ ಆರ್ ಸಿಕ್ಸ್ ಸಿಕ್ಸ್ಟಿ ಫೈವ್ ಇಯರ್ಸ್ ವಿಚ್ ಅವರ್ ಈಸ್ ಅರ್ಲಿಯರ್ ಸರ್ ರೀ ಅಪಾಯಿಂಟ್ ಮಾಡಬಹುದ್ರನ್ನ ಅಂತಾರೆ ಅಪಾಯಿಂಟ್ ಮಾಡೋದಕ್ಕೆ ಆಗಲ್ಲ ಮತ್ತೆ ಇವ್ರನ್ನೇ ರೀ ಅಪಾಯಿಂಟ್ ಮಾಡೋದಕ್ಕೆ ಆಗಲ್ಲ ಮೆಂಬರ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಕೆನಾಟ್ ಬಿ ರೀಅಪಾಯಿಂಟೆಡ್ ಅಪಾಯಿಂಟೆಡ್ ರೀಅಪಾಯಿಂಟ್ ಮಾಡಲ್ಲ ಇವ್ರನ್ನ ಅಂತ ಅಂದ್ರೆ ಫೇವರಿಸಂ ಮಾಡ್ತಾರೆ ಫೇವರಿಸಂ ಅಂದ್ರೆ ಈಗ ಬಿಜೆಪಿ ಗೌರ್ಮೆಂಟ್ ಇದೆ ಮತ್ತೆ ರೀಅಪಾಯಿಂಟ್ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾದ್ರೆ ಏನ್ ಮಾಡ್ತಾರೆ ಬಿಜೆಪಿ ಗೌರ್ಮೆಂಟ್ ಜೊತೆ ಚೆನ್ನಾಗಿರೋದಕ್ಕೆ ಟ್ರೈ ಮಾಡ್ತಾರೆ ಸೊ ರೀಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡಲ್ಲ ಅಂತ ಅಂದ್ರೆ ಹೆಂಗಿದ್ರು ಐದು ವರ್ಷ ಇರ್ತೀನಿ ಇವ್ರಿಗೆ ಫೇವರ್ ಮಾಡಿದ್ರು ಐದು ವರ್ಷನೇ ಫೇವರಿಸಮ್ ಮಾಡ್ಲಿಲ್ಲ ಅಂದ್ರೂ ಐದು ವರ್ಷನೇ ಸೊ ಹಾಗಾಗಿ ನಾನು ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟೇ ಸೊ ಅದಕ್ಕೋಸ್ಕರ ರಿಅಪಾಯಿಂಟ್ಮೆಂಟ್ ನ ಕೊಡಲ್ಲ ಓಕೆ ಸೊ ಮಹಾರಾಷ್ಟ್ರ ಬಿಕಮ್ ಫಸ್ಟ್ ಸ್ಟೇಟ್ ಟು ಪರ್ಚೇಸ್ ಲ್ಯಾಂಡ್ ಇನ್ ಕಾಶ್ಮೀರ್ ಸೊ ಆರ್ಟಿಕಲ್ ತ್ರೀ ಸೆವೆಂಟಿ ಮತ್ತೆ ಆರ್ಟಿಕಲ್ ಥರ್ಟಿ ಫೈವ್ ಎ ಅಬ್ರೋಗೇಟ್ ಆದ್ಮೇಲೆ ಸೊ ಬಿಕಮ್ ದ ಫಸ್ಟ್ ಸ್ಟೇಟ್ ಟು ಪರ್ಚೇಸ್ ಲ್ಯಾಂಡ್ ಇನ್ ಕಾಶ್ಮೀರ್ ಏನಕ್ಕೆ ಪರ್ಚೇಸ್ ಮಾಡಿದ್ದಾರೆ ಅಂತ ಅಂದ್ರೆ ಅಲ್ಲಿ ಯಾತ್ರಿ ನಿವಾಸಿ ಇತರವೆಲ್ಲ ಮಾಡಿದ್ರೆ ಸೊ ಮಹಾರಾಷ್ಟ್ರ ಟೂರಿಸಂ ಕೂಡ ಇಂಪ್ರೂವ್ ಆಗುತ್ತೆ ಅದೇ ರೀತಿ ಜಮ್ಮು ಕಾಶ್ಮೀರ್ ಟೂರಿಸಂ ಸಹ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಅಲ್ಲಿ ಲ್ಯಾಂಡ್ ನ ಪರ್ಚೇಸ್ ಮಾಡಿ ಏನ್ ಮಾಡಿದ್ದಾರೆ ಸೊ ಇಲ್ಲಿಂದ ಮಹಾರಾಷ್ಟ್ರದಿಂದ ಅಲ್ಲಿ ಟೂರಿಸಂ ಹೋಗೋರಿಗೆ ಯಾತ್ರಿ ನಿವಾಸ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಈಗ ತುಂಬಾ ಹೆಲ್ಪ್ ಆಗುತ್ತಪ್ಪ ಇದು ಏನಕ್ಕೆ ಅಂತ ಅಂದ್ರೆ ಕರ್ನಾಟಕ ಭವನ್ ಅಂತ ಇದೆ ಡೆಲ್ಲಿನಲ್ಲಿ ಓಕೆ ಸೊ ನಾವೆಲ್ಲ ಯು ಪಿ ಎಸ್ ಸಿ ಬರೆಯಕ್ಕೆ ಹೋದಾಗ ಸೊ ಅಲ್ಲಿ ಏನು ಅಂತ ಅಂದ್ರೆ ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸ್ ಏನಾದ್ರು ಪಾಸ್ ಆಗಿದ್ದೀರಾ ಅಂತ ಅಂದ್ರೆ ಸೊ ನಿಮಗೆ ಅಕೊಮಡೇಶನ್ ಫ್ರೀ ಇರುತ್ತೆ ಊಟ ಫ್ರೀ ಇರುತ್ತೆ ಸೊ ಕರ್ನಾಟಕ ಗೌರ್ಮೆಂಟೇ ಎಲ್ಲ ಪೇ ಮಾಡುತ್ತೆ ಸೊ ಅವಾಗ ಏನಾಗುತ್ತೆ ನಮಗೆ ಒಂದು ಓಮ್ಲಿ ಫೀಲ್ ಆಗುತ್ತೆ ಓಮ್ಲಿ ಫೀಲ್ ಆಗುತ್ತೆ ಅಂದ್ರೆ ಈಗ ನಾವು ಯಾವುದೋ ಒಂದು ಟೆನ್ಷನ್ ಅಲ್ಲಿ ಹೋಗಿರ್ತೀವಿ ಸೊ ನಾಳೆ ಲೈಕ್ ನಂಗೆ ಇಂಟರ್ವ್ಯೂ ಇರುತ್ತೆ ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಅಂತ ಏನೇನೋ ಯೋಚನೆ ಬರ್ತಿರುತ್ತೆ ಊಟ ಚೆನ್ನಾಗಿರಲ್ಲ ಎಲ್ಲೋ ಹೋಗಿ ಹುಷಾರಿಲ್ಲದೆ ಮಲ್ಕೊಳ್ಳೋದು ಅದ್ರ ಬದಲು ಸೊ ಕರ್ನಾಟಕ ಭವನದಲ್ಲಿ ನಮಗೆಲ್ಲ ಸೌಲಭ್ಯಗಳನ್ನ ಕೊಟ್ಟಾಗ ಏನಾಗುತ್ತೆ ನಾವು ಫ್ರೀ ಆಗಿ ನಮ್ ಕೆಲಸಗಳನ್ನ ನಾವು ಮುಗಿಸ್ಕೊಂಡು ವಾಪಸ್ ಬರ್ಬೋದು ಅದೇ ರೀತಿ ಸೊ ಮಹಾರಾಷ್ಟ್ರ ಗೌರ್ಮೆಂಟ್ ಏನು ಮಾಡ್ತಿದ್ದಾರೆ ಅಲ್ಲಿ ಲ್ಯಾಂಡ್ ನ ಪರ್ಚೇಸ್ ಮಾಡಿ ಯಾತ್ರೆ ನಿವಾಸ ಥರ ಮಾಡ್ತಾ ಇದ್ದಾರಂತೆ ಸೊ ನಿಮಗೆ ಬೇಕಾಗಿರೋದೇನು ಅಂತಂದ್ರೆ ವಿಚ್ ಇಸ್ ದ ಫಸ್ಟ್ ಸ್ಟೇಟ್ ಟು ಬೈ ಲ್ಯಾಂಡ್ ಇನ್ ಕಾಶ್ಮೀರ್ ಅಂತ ಮಹಾರಾಷ್ಟ್ರ ಇಷ್ಟೇ ಬೇಕಾಗಿರೋದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಕೇಳ್ತಾರೆ ಸೊ ಅಷ್ಟು ಗೊತ್ತಿದ್ರೆ ಸಾಕು ನಿಮ್ಗೆ ನೆಕ್ಸ್ಟ್ ಒಂದು ಪೋರ್ಟಲ್ ನ ಮಾಡಿದರೆ ಭೀಮಾ ಸುಗಮ್ ಪೋರ್ಟಲ್ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲಾರು ಎಲ್ ಐ ಸಿ ಫೋನ್ ಮಾಡ್ತಿರ್ತಾರಲ್ವ ಸೊ ಈ ಎಲ್ ಐ ಸಿ ತಗೊಳ್ಳಿ ಆ ಎಲ್ ಐ ಸಿ ತಗೊಳ್ಳಿ ಎಲ್ತ್ ರಿಸಿಕಿಗ್ ತಗೊಳ್ಳಿ ಸೊ ನಿಮ್ಮ ಮಕ್ಳಿಗೋಸ್ಕರ ತಗೊಳ್ಳಿ ಸೊ ನಿಮ್ಮ ಅಪ್ಪ ಅಮ್ಮಗೋಸ್ಕರ ತಗೊಳ್ಳಿ ಅವ್ರಿಗೋಸ್ಕರ ಇವ್ರಿಗೋಸ್ಕರ ತಗೊಳ್ಳಿ ನಮ್ದು ಸ್ಟಾರ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ನಮ್ದು ಎಲ್ ಐ ಸಿ ಈ ತರ ಎಲ್ಲ ಹೇಳ್ತಿರ್ತಾರಲ್ಲ ಅದಕ್ಕೆಲ್ಲಾನು ಗೌರ್ಮೆಂಟ್ ಒಂದ್ ಸೊಲ್ಯೂಷನ್ ನ ತಗೊಂಡ್ ಬಂದಿದ್ದಾರೆ ಸೊ ಅದ್ ಯಾವ್ದಪ್ಪ ಅಂದ್ರೆ ಆ ಭೀಮ ಸುಗಮ್ ಅಂತ ಹೇಳ್ಬಿಟ್ಟು ಒಂದು ಪೋರ್ಟಲ್ ನ ತಗೊಂಡ್ಬಂದಿದ್ದಾರೆ ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಇಲ್ಲಿ ನಿಮ್ಗೆ ಯಾವ್ದು ಬೇಕೋ ಪಾಲಿಸಿನ ನೀವು ಬೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೊ ಎಲ್ಲವೂ ಒಂದೇ ಕಡೆ ಇರ್ತವೆ ಅಂತ ಹೇಳ್ಬಿಟ್ಟು ಸೊ ಒಂದೇ ಪೋರ್ಟಲ್ ಅಲ್ಲಿ ಒಂದೇ ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಅಲ್ಲಿ ನಿಮಗೆ ಎಲ್ಲಾ ತರಹದಂತ ಪಾಲಿಸೀಸು ಸಿಗುತ್ತೆ ಇನ್ಶೂರೆನ್ಸ್ ಪಾಲಿಸೀಸ್ ಅದಕ್ಕೆ ನಾವೆಂತ ಕರಿತೀವಿ ಭೀಮಾ ಸುಗಮ್ ಅಂತ ಹೇಳ್ಬಿಟ್ಟು ಸೊ ಒನ್ ಸ್ಟಾಪ್ ಪ್ಲಾಟ್ಫಾರ್ಮ್ ಸ್ಟಾಕ್ ಮಾರ್ಕೆಟ್ಸ್ ನ ಯಾರು ಕಂಟ್ರೋಲ್ ಮಾಡ್ತಾರೆ ಮಾನಿಟರಿ ಪಾಲಿಸಿನ ಯಾರ್ ಕಂಟ್ರೋಲ್ ಮಾಡ್ತಾರೆ ಆರ್ ಬಿ ಐ ಸೊ ಅದೇ ತರ ಇನ್ಶೂರೆನ್ಸ್ ನ ಯಾರು ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಐಆರ್ ಡಿ ಎ ಐ ಅಂತ ಹೇಳ್ಬಿಟ್ಟು ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಓಕೆ ಇಲ್ಲಿ ನಿಲ್ಸಿರೋಣ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ ಓಕೆನಾ